ಸನ್ಮಾನ್ಯರಿಗೆ ತಲೆ ಬಾಗುತ್ತಾ ಇದ್ದಾನೆ. ಕುರಿಯ ವಿಠಲ ಶಾಸ್ತ್ರಿಗಳು ತೆಂಕುತಿಟ್ಟು ಯಕ್ಷಗಾನಕ್ಕೆ ಆವಿಷ್ಕಾರಿಕ ಆಯಾಮವನ್ನು ಕೊಟ್ಟವರು. 25 ವರ್ಷಗಳ ಕಾಲ ಧರ್ಮಸ್ಥಳ ಮೇಳದ ಸಂಚಾಲಕರಾಗಿ ರಿನೋವೇಷನ್ ಮಾಡಿದ್ದಾರೆ. ಆ ಕಾರಣದಿಂದ ಅವರ ಪ್ರತಿಷ್ಠಾನವನ್ನು ಕಳೆದ 25 ವರ್ಷಗಳಿಂದ ಸಂಚಾಲಕನಾಗಿ ನಡೆಸ್ತಾ ಇದ್ದೇನೆ, ಅಥವಾ ತಾವು ನನ್ನ ಮೂಲಕ ನಡೆಸ್ತಾ ಇದ್ದೀರಿ. ಸಂತೋಷ ಅಂದರೆ ಹೈಕೋರ್ಟಿನವರೆಗೆ ಯಕ್ಷಗಾನದ ತಾಳಮದ್ದಲೆ ಹಿಂದೆ ಪ್ರದರ್ಶನಗಳು ಬಂದಿತ್ತು, ನಾವು ಬಂದಿದ್ದೇವೆ. ಯಾವಾಗಲೂ ನ್ಯಾಯಮೂರ್ತಿಗಳು ಸರ್ ನೀವು ಮೇಲೆ ಜಡ್ಜ್ಮೆಂಟ್ ಕೊಡೋದು, ಇವತ್ತು ನೀವು ಕೆಳಗೆ ಕೂತು ಜಡ್ಜ್ಮೆಂಟ್ ಕೊಡುವಂಥದ್ದು. ಹೌದು, ಮತ್ತೆ ನೀವು 24 ಗಂಟೆ ಜಾಗೃತ ಚೇತನರು. ದಂಡಾಧಿಕಾರಿ ಅಥವಾ ನ್ಯಾಯಾಧೀಶ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಮೇಲೆ ಕೂತ್ಕೊಳ್ಬೇಕು ಅಂತಿಲ್ಲ, ನೀವು ಎಲ್ಲೂ ಕೂತ್ರು ಕೊಡ್ಲಿಕ್ಕೆ ಹಾಕೊಂಡು ನಿಮಗೆ. ಆ ಕಾರಣದಿಂದ ಎಲ್ಲ ಸರ್ವಾದರಣೀಯರಾದಂತಹ ನ್ಯಾಯಮೂರ್ತಿಗಳಿಗೆ ತಲೆ ತಗ್ಗಿಸ್ತಾ ಇದೆ. ನಮ್ಮ ತಂಡ ನಿಮಗೆ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ಹಿರಿಕಿರಿಯ ಅನೇಕ ನ್ಯಾಯವಾದಿಗಳಿದ್ದೀರಿ, ಮುಖಾವಲೋಕನದಿಂದ ತಮ್ಮನ್ನು ಗೌರವಿಸಿ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಪೈಗಳ ಮುಂದೆ ಪ್ರಸ್ತಾಪ ಇಡುವಾಗ ಆ ಕೇಸ್ ಅಡ್ಮಿಟ್ ಆಯಿತು ವಕೀಲರ ಸಂಘದ ಅಧ್ಯಕ್ಷರ ಹತ್ರ. ಆ ಕಾರಣದಿಂದ ತಾವೆಲ್ಲರೂ ಇದಕ್ಕೆ, ಇದು ನಮಗೆ ಬಹುಕಾಲ ನೆನಪಿಡುವಂಥ, ಇದು ಕಲಾಲೋಕಕ್ಕೆ ಕೊಟ್ಟ ಗೌರವ. ನೀವು ಈ ತಾಳಮದ್ದಲೆಯಿಂದ ಮಾಡುವಂಥದ್ದು ಇದು ವಿಠಲ ಶಾಸ್ತ್ರಿ ಪ್ರತಿಷ್ಠಾನಕ್ಕಲ್ಲ, ಕಲಾಲೋಕಕ್ಕೆ ಕೊಟ್ಟ ಗೌರವ. ಅದಕ್ಕಾಗಿ ಇಡೀ ಕಲಾಲೋಕ ನಿಮಗೆ ಶಾಶ್ವತವಾಗಿ ಕೃತಜ್ಞತೆಯೇ ಆಗಿರ್ತೇವೆ. ಯಕ್ಷಧ್ರುವ ಟ್ರಸ್ಟ್ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಯಕ್ಷಗಾನದಲ್ಲಿ ದೊಡ್ಡ ಉತ್ಸವವನ್ನು ಮಾಡಿದಂತಹ ಶಾಂಭಟ್ರು ಸಾಕ್ಷಿಯಾಗಿ ಕೂತಿದ್ದಾರೆ. ತಾವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ತಮಗೆ ತಲೆಯನ್ನು ತಗ್ಗಿಸಿ ಈ ಕಾರ್ಯಕ್ರಮ 7:45 ಸಂಪನ್ನಗೊಳ್ಳುತ್ತದೆ. ಕಾರ್ಯಕ್ರಮದ ಪೂರ್ತಿ ತಾವು ಉಪಸ್ಥಿತರಿದ್ದು ಸಾಕ್ಷಿಗಳಾಗಬೇಕು ಅಂತ ಅತ್ಯಂತ ವಿನೀತನಾಗಿ ಈ ವರ್ಷ 100 ಕಾರ್ಯಕ್ರಮದ ಯೋಜನೆಯಲ್ಲಿ ನಾವಿದ್ದೇವೆ, 25ನೇ ವರ್ಷ. ಆ ಕಾರಣದಿಂದ ಬರುವ ಅಕಾಡೆಮಿಕ್ಕಿನಲ್ಲಿ ಇನ್ನೊಂದ್ಸಲ ಬರಬಾರದು ಅಂತ ಇಲ್ಲ, ನಮಗೆ ಬರಬೇಕು ಅಂತ ಉಂಟು ಅಂತ ಆ ಮನವಿಯನ್ನು ತಮ್ಮ ಮುಂದೆ ಇಟ್ಟು ತಮ್ಮನ್ನು ಸ್ವಾಗತಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಮತ್ತು ವಕೀಲರ ಸಂಘದ ಅಧ್ಯಕ್ಷರು ಅವರು ನಮ್ಮ ಪ್ರೀತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ.
ಬಹಳ ನಿರೀಕ್ಷೆಯ ಹಾಗೆಂದು ಲೋಕದ ಅನೇಕರ ಕುತೂಹಲದ ಒಂದು ಸಂಧಾನ ಪ್ರಕ್ರಿಯೆ ಈಗ ನಾವು ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಬಂದದಕ್ಕೆ ನಿರ್ಣಯ ಮೊನ್ನೆ ಆಗಿದೆ. ಕೌರವರಾಯ ಭಾರಿಯಾಗಿ ನಮ್ಮವರ ಪಾಳೆಯವನ್ನು ಸೇರಿಕೊಂಡಂತಹ ಸಂಜಯನಲ್ಲೇ ನಮ್ಮ ಧರ್ಮಜ ಹೇಳಿಕಳುಹಿಸಿ ಆಗಿದೆ. ಪಾಂಡವರದ್ದಾದಂತಹ ರಾಜ್ಯ ಪ್ರವೇಶದ ವಿಚಾರವಾಗಿ ಕೈಗೊಳ್ಳಬೇಕಾದಂತಹ ಯಾವ ತೀರ್ಮಾನವಿದ್ರೂ ಅದು ಹಸ್ತಿನಾವತಿ ಅರಮನೆಯಲ್ಲಿ ಆಗುವ ಹಾಗಾಗಿ ಎಲ್ಲೋ ನಾವು ಉಳಿದುಕೊಂಡಂತಹ ಉಪಪ್ಲಾವ್ಯದಲ್ಲಿ ಆಗಬೇಕಾದದ್ದಲ್ಲ. ಅದಕ್ಕಾಗಿ ಏನು ನಾಳಿನ ನಿರ್ಣಯ, ಅದರ ಕುರಿತಾದಂತಹ ಸರಿಯಾದಂತಹ ಒಂದು ನಿಷ್ಕರ್ಷವನ್ನು ಕೈಗೊಳ್ಳುವಲ್ಲಿ ಲಕ್ಷ್ಮೀರಮಣನೇ ಅಲ್ಲಿಗೆ ಬರ್ತಾನೆ. ನನ್ನನ್ನು ದೇವತ್ವದ ನೆಲೆಯಿಂದ ಕಂಡುಕೊಳ್ಳುವುದು ಧರ್ಮಜನದ್ದೋ ಪಾಂಡವರದ್ದೋ ಲೋಕದ ಅನೇಕ ಮಂದಿ ಸಜ್ಜನರದ್ದೋ ಸ್ವಭಾವ. ಹಾಗೆಂದು ಲೋಕದಲ್ಲಿದ್ದವರೆಲ್ಲ ಅದೇ ತರನಾಗಿ ನನ್ನನ್ನು ಗೌರವಿಸ್ತಾರೆ ಎನ್ನುವಂತಹ ಭ್ರಮೆಯೂ ನಿರೀಕ್ಷೆಯೂ ಎರಡೂ ಇಲ್ಲ ನನಗೆ. ಅನೇಕರ ವಿರೋಧವನ್ನು ಕಟ್ಟಿಕೊಂಡೇ ಬೆಳೆದವು. ಹಾಗೆಂದು ಸಾಧಿಸಬೇಕಾದಂತಹ ಕಾರ್ಯ ಏನುಂಟು, ನನ್ನದ್ದಾದಂತಹ ಧರ್ಮ ಲಕ್ಷ್ಯ ಏನುಂಟು, ಅದಕ್ಕೆ ಕೊರತೆ ಬಾರದೆ ಸುವ್ಯವಸ್ಥಿತವಾಗಿ ಪ್ರಪಂಚ ವ್ಯವಸ್ಥೆಯನ್ನು ಜಾಗೃತಗೊಳಿಸುವಂತಹ ಕರ್ತವ್ಯಕ್ಕೆ ಹಿಂದೆ ಬೀಳಕೂಡದು. ಈ ನಿರ್ಣಯದಿಂದ ಈ ಸಂಧಾನಕ್ಕೊಂದು ಮಹತ್ವ ಸಿದ್ಧವಾಗಿದೆ. ಒಂದು ಕೌಟುಂಬಿಕವಾದಂತಹ ನ್ಯಾಯದಲ್ಲಿ ಅನೇಕ ಸಂಘರ್ಷಗಳು ಬಂದು ಹೋಗ್ತವೆ. ಸಣ್ಣ ಪುಟ್ಟದು ಬರ್ತದೆ, ಬಹಳ ದೊಡ್ಡದು ಬರ್ತದೆ. ಹಾಗೆಂದು ಪರಿಹರಿಸುವುದಕ್ಕಾಗದೇ ಇದ್ದಂತಹ ಸಂಘರ್ಷಗಳು ಯಾವುದೂ ಇಲ್ಲ. ಸಂಘರ್ಷ ಪರಿಹಾರವಾಗುವಲ್ಲಿ ಇರಬೇಕಾದದ್ದು ಪ್ರಧಾನವಾಗಿ ಇತ್ತಂಡದವರಲ್ಲಿಯೂ ಸೌಜನ್ಯಯುಕ್ತವಾದಂತಹ ಮನಸ್ಸು, ಪರಸ್ಪರರನ್ನು ಗೌರವಿಸುವಂತಹ ಭಾವ, ಇದು ಸ್ಥಿರವಾಗಿದ್ದಂತಹ ಕಾಲಕ್ಕೆ ಶಾಂತಿಯಿಂದಲೇ ಒಂದು ಸಮಾಧಾನವನ್ನೋ ಒಂದು ಮುಕ್ತಾಯವನ್ನೋ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅವರವರೊಳಗೆ ಒಂದು ತೀರ್ಮಾನಕ್ಕೆ ಹೊರಟರು ಪಾಂಡವರು. ಏನು ಮಾಡಬೇಕು, ಕೃಷ್ಣನನ್ನು ಕಳುಹಿಸುವಲ್ಲಿ ಏನು ಉದ್ದೇಶ, ಪ್ರತಿಯೊಬ್ಬರ ಮನೋಗತವನ್ನು ಸಂಗ್ರಹಿಸಿ ಅಂತೂ ಕೊನೆಗೆ ಆತ್ಯಂತಿಕವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತಹ ಕಾಲಘಟ್ಟಕ್ಕೆ ನಾವೀಗ ಬಂದು ಮುಟ್ಟಿದ್ದೇವೆ. ಏನೇ ಆಗಲಿ ಪಾಂಡವರ ಕಡೆಯಿಂದ ಸಂಧಾನಕ್ಕಾಗಿ ಹೋಗುವುದು ಹೋಗುವುದು, ಅರ್ಧ ರಾಜ್ಯ ಅಲ್ಲದೆ ಹೋದರೆ 5 ಗ್ರಾಮವಾದರೂ ಸಾಕು ಅನ್ನುವಂತಹ ನಿರ್ಣಯವನ್ನು ಧರ್ಮಜ ಮುಂದಿಟ್ಟ. ಆದರೆ ಪಾಂಡವರುಗಳಲ್ಲೇ ಒಡಕು ಭಾವಗಳು ಕಾಣಿಸಿಕೊಂಡಿತು. ಅದೆಲ್ಲಕ್ಕೂ ಒಂದು ಸಮಾಧಾನವನ್ನು ಕಂಡುಕೊಂಡು ಹೋದಂತಹ ನಾನು ಏನು ಕರ್ತವ್ಯವನ್ನೆಸಗಬೇಕು ಅನ್ನೋ ಹಾಗೆ ಕೇಳಿದರೆ, ಶತಾಯ ಗತಾಯವಾದಂತಹ ಯತ್ನದಿಂದ ಶಾಂತಿ ಸಂಧಾನವನ್ನೇ ಸಾಧಿಸಬೇಕು ಕೃಷ್ಣ. ಎಷ್ಟಕ್ಕೂ ಕುರುರಾಯ ಒಪ್ಪುವುದಿಲ್ಲ ಅಂತಾದರೆ ಆಮೇಲೆ ಭೀಮಾರ್ಜುನರ ಅಭಿಪ್ರಾಯದಂತೆ ಕಲಹವನ್ನಾದರೂ ನಿರ್ಣಯಿಸಿ ಬಾ. ಹೌದಲ್ಲ, ಒಂದು ಮಹತ್ವಪೂರ್ಣವಾದ ಉದ್ದೇಶದ ಕೆಲಸವನ್ನು ಹೆಗಲಿಗೇರಿಸಿಕೊಂಡವನಿಗೆ ಗುರಿಯತ್ತ ಸರಿಯಾದಂತಹ ಲಕ್ಷ್ಯ ಬೇಕೋ ಬೇಡೋ, ಸಂಧಾನ ಆಗಬೇಕು ಅನ್ನೋ ನಿರೀಕ್ಷೆ ಸಹಜ ಆಗದೆ ಹೋದರೆ ಏನು, ಇದರ ಬಗ್ಗೂ ಸರಿಯಾದಂತಹ ಒಂದು ತಿಳುವಳಿಕೆ ಬೇಕು ಅನ್ನುವ ಕಾರಣಕ್ಕಾಗಿ ಅಷ್ಟನ್ನು ಕೈಗೊಂಡು ಹೊರಡುವುದಕ್ಕೆ ಸಿದ್ಧನಾಗಿದ್ದ ಕಾಲಕ್ಕೆ ತಂಗಿಯಾದಂತಹ ದ್ರೌಪದಿ ಕಾಲುಗಳಲ್ಲಿ ಬಿದ್ದು ಹೊರಳಾಡುವುದಕ್ಕೆ ಪ್ರಾರಂಭಿಸಿತು. ಕಣ್ಣೀರಿನ ಸೇಚನದಿಂದಲೇ ನನ್ನ ಪಾದವನ್ನು ಆರ್ದ್ರವಾಗಿಸಿತು. ಬಿಚ್ಚಿದ ಕೇಶರಾಶಿಯಿಂದ ಪಾದಕಾನತಳಾದಂತಹ ದ್ರುಪದನೆಯನ್ನು ಪಿಡಿದೆತ್ತಿ ಏನಮ್ಮ ದುಗುಡ ಅಂತ ಕೇಳಿದರೆ, ಪ್ರತ್ಯೇಕ ವಿವರಿಸಬೇಕಾದಂತಹ ಅನಿವಾರ್ಯತೆ ಏನು ಇಲ್ಲವಲ್ಲ ಕೃಷ್ಣ ಅಂತ ಕೇಳಿದರು. ಅವಳಿಗೆ ಸಮಾಧಾನವನ್ನು ಹೇಳಿ ನಿನ್ನ ತುರುಪು ಕಟ್ಟಿಸುವಂತಹ ಕಾಲ ಒದಗಿಯೇ ಒದಗುತ್ತದೆ. ತಂದೆಯಾದಂತಹ ವಸುದೇವ ದೇವಕಿಯರ ಆಣೆಯಾಗಿ ಅದನ್ನು ನಾನು ಸಾಧಿಸಿಯೇ ಸಾಧಿಸ್ತೇನೆ ಅನ್ನುವ ಹಾಗಾಡಿ. ಬಹುಶಃ ಇಲ್ಲಿದ್ದವರೆಲ್ಲ ನನ್ನ ಮಾತನ್ನು ಕೇಳಿಸಿಕೊಂಡವರು, ಕಲಹಪ್ರಿಯನೇ ಇದ್ದಾನೆ ಕೃಷ್ಣ ಅನ್ನುವಂತಹ ಭಾವಕ್ಕೆ ಬಂದರೂ ವಿಶೇಷ ಅಲ್ಲ. ಯಾಕೆಂದರೆ ಪ್ರತಿಜ್ಞಾಬದ್ಧರಾದಂತಹ ಪಾಂಡವರ ಪ್ರತಿಜ್ಞೆ ಪೂರ್ಣ ಆಗದೆ ತುರುಪು ಕಟ್ಟಲಿಕ್ಕಾಗುವುದಿಲ್ಲ. ಪ್ರತಿಜ್ಞೆ ಪೂರ್ಣ ಆಗಬೇಕು ಅಂತಾದರೆ ಕಲಹ ಏರ್ಪಡಲೇಬೇಕಾಗುತ್ತದೆ. ಹಾಗಿದ್ರೆ ಸಂಧಾನಕಾರನಾಗಿ ಹೊರಟಂತಹ ಕೃಷ್ಣನ ಅಂತರಂಗದ ಆಶಯ ಸಂಗ್ರಾಮವೇ ಹೌದೇ? ಹೌದಾದ್ರೆ ನಾನು ಒಳಗೊಂದನ್ನಿಟ್ಟುಕೊಂಡು ಹೊರಮುಖದಿಂದ ವ್ಯವಹರಿಸುವಂತಹ ದೂರ್ತನೇ ಆಗುವುದಿಲ್ಲ. ಅದಲ್ಲ ಅಂತರಂಗದ ಭಾವ. ಪ್ರತಿಜ್ಞಾಬದ್ಧರಾದವರಾದರೂ ಅದಕ್ಕೊಂದು ಪ್ರತ್ಯಾಮ್ನಾಯವನ್ನು ಮಾಡಿ ತುರುಪು ಕಟ್ಟಿಸುವಂತಹ ಒಂದು ಕೆಲಸ ಆಗುತ್ತದೆ. ಯಾಕೆ ಈ ಸಲವೇ ಆಗುತ್ತದೆ ಈ ವಿಶ್ವಾಸ? ಯಾಕೆ ಸೌಹಾರ್ದದಿಂದ ಪಾಂಡವರದ್ದಾದಂತಹ ದಾಯ ಭಾಗವನ್ನು ಸುಯೋಧನ ಕೊಟ್ಟ ಅಂತಾದರೆ ಮೊದಲಾಗಿ ಹೋದಂತಹ ಎಲ್ಲ ಪ್ರಕರಣಗಳನ್ನು ಮರೆತು ಬಿಡುವ ಸೌಹಾರ್ದವನ್ನು ಪಾಂಡವರು ಊರ್ಜಿತವಾಗಿ ಉಳಿಸಿಕೊಂಡಿದ್ದಾರೆ. ಆದ್ದರಿಂದ ಅದು ಸಾಧ್ಯ ಆಗುತ್ತದೆ ಅನ್ನುವಂತಹ ನಿರ್ಣಯದಿಂದ ಆಕೆಯನ್ನು ಸಮಾಧಾನಗೊಳಿಸಿದೆ.
ಹೊರಡುವುದಕ್ಕೆ ಮಂಗಳಮಯವಾದಂತಹ ಮುಹೂರ್ತ ಅನ್ನುವಂತಹ ನಿರ್ಣಯದಿಂದಲೇ ನಾನು ಸಿದ್ಧನಾದದ್ದು. ಹೇಮಂತ ಋತು ಬರುವುದಕ್ಕೆ ಪ್ರಾರಂಭ ಆಗಿದೆ. ಕಾರ್ತೀಕ ಮಾಸ, ರೇವತಿ ನಕ್ಷತ್ರ, ಮೈತ್ರ ಮುಹೂರ್ತ, ಈ ಶುಭಾವಸರದಲ್ಲಿ ಕೈಗೊಂಡಂತಹ ಕಾರ್ಯದಲ್ಲಿ ವಿಜಯವನ್ನು ಹೊಂದಿ ಬರುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ನಿರ್ಣಯದಿಂದಲೇ ಬ್ರಾಹ್ಮಣೋತ್ತಮರ ಸ್ವಸ್ತಿವಾಚನದಿಂದ ಉತ್ಸಾಹವನ್ನು ವೃದ್ಧಿಸಿಕೊಂಡು ಹೊರಡುವುದಕ್ಕೆ ಅಂತ ರಥಸಿದ್ಧವಾಗಿದ್ದು ಅಂತ ಸಾಧ್ಯತೆಯನ್ನು ನೋಡಿದರೆ ಆ ನಮ್ಮ ರಥದಲ್ಲಿ ವಿಧ ವಿಧದ ಆಯುಧಗಳನ್ನೆಲ್ಲ ತುಂಬಿಸಿ ಅವನು ಮೊದಲಿಟ್ಟಿದ್ದಾನೆ. ದುರ್ಜನರಲ್ಲಿಗೆ ನೀನು ಹೋಗುತ್ತಾ ಇರುವುದು, ಆದ್ದರಿಂದ ಇಷ್ಟೆಲ್ಲ ಬೇಕಾಗುತ್ತದೆ ಅನ್ನುವಂತಹ ನಿರ್ಣಯವನ್ನು ಹೇಳಿದಂತಹ ಕಾಲಕ್ಕೆ ಹೌದಲ್ಲ, ಸಂಧಾನದಲ್ಲಾದರೂ ಮೂರು ವಿಧಾನಗಳಿವೆ ಅನ್ನುವುದು ಶಾಸ್ತ್ರಜ್ಞರ ಮತ. ಒಂದು ಉತ್ತಮ ಸಂಧಾನ, ಇನ್ನೊಂದು ಮಧ್ಯಮ ಸಂಧಾನ, ಮತ್ತೊಂದು ಅಧಮ ಸಂಧಾನ. ಸಾಮರ್ಥ್ಯವಿದ್ದು ಯಾರು ಶಾಂತಿ ಸೌಹಾರ್ದದಿಂದ ಸಂಗರವನ್ನು ತಪ್ಪಿಸುವುದಕ್ಕಾಗಿ ಸಂಧಾನ ನಡೆಸ್ತಾರೆ ಅದಕ್ಕೆ ಉತ್ತಮ ಸಂಧಾನವೆಂದು ಹೆಸರು. ಪಾಂಡವರ ಪಾಳೆಯದಿಂದ ಆಗುತ್ತಿರುವುದು ಉತ್ತಮ ಸಂಧಾನ. ನಾವು ದೌರ್ಬಲ್ಯದಿಂದ ಸುಯೋಧನಲ್ಲಿ ಸಮರ ಬೇಡ ಅಂತ ಹೇಳುವುದಕ್ಕೆ ಹೊರಟವರಲ್ಲ. ಆಯುಧದ ಬಲ ನಮ್ಮಲ್ಲಿ ಸಾಕಷ್ಟೇ ಇದ್ದೇ ಇದೆ, ಆದರೂ ಶಾಂತಿ ಬೇಕು ಅನ್ನುವಂತಹ ಭಾವದಿಂದ ಮುಂದಾಗುತ್ತಿದ್ದೇವೆ ಎನ್ನುವುದು ಧ್ವನಿಸುವುದಕ್ಕೂ ಈ ಆಯುಧಗಳಿರುವುದು ನಮಗೆ ಸಹಕಾರವನ್ನು ಕೊಡುತ್ತದೆ. ಎಲ್ಲ ಶುಭ ಲಕ್ಷಣಗಳು ಕಣ್ಣಿಗೆ ಗೋಚರಿಸಿತು. ಅಂತಹ ಮಂಗಲಮಯ ಸುಮುಹೂರ್ತದಲ್ಲಿ ಗೌರವಪೂರ್ವಕವಾಗಿ ಬೀಳ್ಕೊಡುವುದಕ್ಕೆ ಕೆಲವು ಮಾರುಗಳಷ್ಟು ದೂರ ಅನುಸರಿಸಿ ಬಂದಂತಹ ಪಾಂಡವರನ್ನೆಲ್ಲ ಪ್ರೀತಿಯಿಂದಲೇ ಬೀಳ್ಕೊಟ್ಟು ಅವರು ನನ್ನ ರಕ್ಷಣೆಗಾಗಿ ಒದಗಿಸಿಕೊಟ್ಟಂತಹ ಸೇನೆಯನ್ನು ಗೌರವಪೂರ್ವಕವಾಗಿ ಇರಿಸಿಕೊಂಡು ಹಾಗೆ ಸಾಗುತ್ತಾ ಮುಂದುವರಿಯುತ್ತಿರುವಂತಹ ಕಾಲಕ್ಕೆ ಪಥಮಧ್ಯದಲ್ಲಿ ಮತ್ತೊಂದು ವಿಶೇಷ ಒದಗಿತು. ಆಕಾಶದಿಂದಲೇ ಅನೇಕ ಮಂದಿ ಋಷಿಗಳು ಇಳಿದು ಬಂದು ನನ್ನನ್ನು ಕಾಣುವುದಕ್ಕೆ ಬಂದರು. ಪ್ರಪಂಚವೇ ಬೆರಗಿನಿಂದ ನಿರೀಕ್ಷಿಸುತ್ತಿರುವಂತಹ ಕೃಷ್ಣ ಸಂಧಾನದ ಒಂದು ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷ ಭಾಗಿಗಳಾಗುವುದಕ್ಕೆ ನಮಗೂ ಒಂದು ಅವಕಾಶ ಕೊಡಬೇಕು ಅಂತ ಹಂಬರಿಸಿದರು. ಹೌದಲ್ಲ, ಚಾರಿತ್ರಿಕವಾಗಿ ನಾಳೆಗೆ ಒದಗಬಹುದಾದ ಒಂದು ಮಹಾ ಕಾರ್ಯವಾಗಿ ಗುರುತಿಸಬಹುದಾದಂತಹ ಒಂದು ಸಂಧಾನ ಪ್ರಕ್ರಿಯೆ, ಆದ್ದರಿಂದಲೇ ಇಂದಿನ ಸಂಧಾನಕ್ಕಂತಹ ಒಂದು ಮಹತ್ತಿಗೆ ಸಿದ್ಧವಾದದ್ದು. ಕ್ರಾಂತದರ್ಶಿಗಳಾದಂತಹ ಋಷಿಮುನಿಗಳಾದರೂ ಅದರಲ್ಲಿ ಆಸಕ್ತರಾದರು. ಯಾಕೆ? ಮುಂದಿನ ಭವಿಷ್ಯಕ್ಕೆ ಬದುಕಿಗೆ ಅದೊಂದು ಮಾರ್ಗದರ್ಶನವಾಗಿ ಒದಗುತ್ತದೆ ಅನ್ನುವಂತಹ ನಿರೀಕ್ಷೆ ಇದೆ. ಅವರೆಲ್ಲರನ್ನು ಗೌರವದಿಂದಲೇ ಬೀಳ್ಕೊಟ್ಟು ಸುಯೋಧನನ ಆಸ್ಥಾನವನ್ನು ಪ್ರವೇಶಿಸುವಂತಹ ಕಾಲಕ್ಕೆ ನೀವೆಲ್ಲರೂ ಬಂದು ನನ್ನನ್ನು ಸೇರಿಕೊಳ್ಳಿ ಅನ್ನುವ ಹಾಗೆ ಸಂತಪಿಸಿ ಮುಂದುವರಿದು ಬಂದೆ. ಆಹಾ, ಹಸ್ತಿನಾವತಿಯ ಸೀಮೆಯನ್ನು ಪ್ರವೇಶಿಸುವುದಕ್ಕಿಂತ ಮುನ್ನ ಮೃಗಸ್ಥಳದಲ್ಲಿ ವಿಶ್ರಾಂತಿಯನ್ನು ಹೊಂದಿದೆ. ಒಂದು ದಿವಸ ಅಲ್ಲಿ ಉಳಿದು ಹಸ್ತಿನಾವತಿಯನ್ನು ಬಂದು ಸೇರಿದ್ರೆ ಸಕಲ ವೈಭವಗಳಾಗಿದೆ. ಸಂಧಾನಕಾರನಾಗಿ ಬರುತ್ತಿರುವಂತಹ ಕೃಷ್ಣನನ್ನು ಸ್ವಾಗತಿಸುವುದಕ್ಕೆ ಬೇಕಾದಂತಹ ಭರದ ಸಿದ್ಧತೆಗಳು, ಸಿದ್ಧತೆಗೆ ಬರಾಗಲಿಲ್ಲ, ಭರದ ಸಿದ್ಧತೆಯಾಗಿದೆ. ಅರ್ಥ ಆಗ್ತದೆ ನಮಗೆ. ಇದರ ಹಿನ್ನೆಲೆಯಲ್ಲಿರುವಂತಹ ಸುಯೋಧನದ್ದಾದಂತಹ ಮನಸ್ಸು ಏನು ಅನ್ನುವುದನ್ನು ತರ್ಕಿಸುವಲ್ಲಿ ನಾನು ಅಸಮರ್ಥ ಅಲ್ಲ. ಆದರೂ ಪಾಂಡವ ಪ್ರಾತಿನಿಧ್ಯವನ್ನು ಹೊಂದಿ ಬಂದಂತಹ ನಾನು ಪಾಂಡವರ ಕ್ಷೇಮಕ್ಕಾಗಿ, ಪಾಂಡವರ ಹಿತಕ್ಕಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯದಲ್ಲಿ ಯಾವ ಕಾರಣಕ್ಕೂ ಹಿಂದೆ ಬೀಳಬಾರದು. ಹೊರಟು ಬರುವ ಕಾಲಕ್ಕೆ ಧರ್ಮಜ ಪ್ರತ್ಯೇಕವಾಗಿ ಎಚ್ಚರಿಸಿದ್ದಾನೆ ಅಥವಾ ಸೂಚಿಸಿದ್ದಾನೆ. ಅಲ್ಲಿರುವಂತಹ ಎಲ್ಲ ಮುತ್ಸದ್ದಿಗಳನ್ನು ಕಂಡು ಹಿರಿಯ ಆಶೀರ್ವಾದವನ್ನು ನಮಗಾಗಿ ನೀನು ಪಡೆದುಕೊಂಡು ಬರಬೇಕು ಕೃಷ್ಣ. ಆದ್ದರಿಂದ ಎಲ್ಲರನ್ನೂ ಕಾಣುವಂತಹ ಉದ್ದೇಶ ನಮಗುಂಟು. ಅದಕ್ಕಾಗಿ ರಾಜಬೀದಿಯಲ್ಲಿ ಸಾಗುವಂತಹ ಕಾಲಕ್ಕೆ ನಮ್ಮನ್ನು ಸ್ವಾಗತಿಸುವುದಕ್ಕಾಗಿ ಬೇಕಾದಂತಹ ಸಿದ್ಧತೆಗಳಿಂದ ಅನೇಕರು ಒದಗಿ ಬಂದರು. ಅಂಧನೃಪತಿಯ ತನ್ನ ಸತಿ ಸಹಿತವಾಗಿ ಎದುರುಗೊಳ್ಳುವುದಕ್ಕೆ ಸಿದ್ಧನಾಗಿದ್ದ, ಗೌರವಪೂರ್ವಕವಾಗಿ ಅವನ ಸ್ವಾಗತವನ್ನು ಸ್ವೀಕರಿಸಿದೆ. ಅವನ ಮನೆಯಲ್ಲಿ ಆತಿಥ್ಯಕ್ಕೆ ಮುಂದೆ ಹೋಗಲಿಲ್ಲ. ಭೀಷ್ಮರಿದ್ರು, ದ್ರೋಣರು, ಕೃಪರು, ಅಶ್ವತ್ಥಾಮರು, ಅನೇಕರು ಅನೇಕರು. ಮುರಹರಂ ಬರ್ಪ ನಾರೋಗಣೆಗೆ ಅಂತ ನಾನಾ ವಿಧದ ಸುವಸ್ತುಗಳನ್ನು ತಂದು ಸ್ವಾಗತಿಸುವುದಕ್ಕಾಗಿ ಸಿದ್ಧರಾಗಿದ್ದರು. ಕೌರವನ ಅರಮನೆಯಲ್ಲಿ ಆದರೂ ಬೇಕಾದಂತಹ ರಸಭರಿತವಾದಂತಹ ಅಡುಗೆಯ ಸಿದ್ಧತೆಯಾಗಿದೆ. ನಮ್ಮ ಮೂಗಿಗೆ ಅದರ ಪರಿಮಳ ಬರ್ತದೆ. ಅಲ್ಲದಿದ್ರೂ ನಮ್ಮ ಸುಯೋಧನನಿಗೆ ಯಾವ ಕಾಲಕ್ಕೆ ಏನನ್ನು ನೆಸಗಬೇಕು ಅನ್ನುವುದರ ಕುರಿತಾಗಿ ಸರಿಯಾದ ವಿವೇಚನೆ ಉಂಟು. ಮಹಾಮುತ್ಸದ್ಯಮ ಕೃಷ್ಣನನ್ನೊಂದು ಒಳಗು ಮಾಡಿಕೊಳ್ಳಿಕ್ಕೆ ಏನೆಲ್ಲ ಮಾಡಬಹುದು ಅನ್ನುವುದನ್ನು ಯೋಚಿಸಿಯೇ ಮಾಡಿದ್ದಾನೆ. ರಸಭರಿತವಾದ ಅಡುಗೆ ಅಂದರೆ ಏನು ಮಾಡುವ, ಬೇಕಾದ ಸೌಹಾರ್ದದ ರಸ ಇದ್ದ ಅಡುಗೆ ಅಲ್ಲ ಅದು, ಎಲ್ಲ ವೀರರಸದ ಅಡುಗೆ ಇರೋದು. ಆದ್ದರಿಂದಲೇ ನಮಗದು ಬೇಡ ಅನ್ನುವಂತಹ ಭಾವದಿಂದ ಅವನ ಅರಮನೆಯನ್ನು ಹೊಗದೆ ಮುಂದಕ್ಕೆ ಸಾಗಿದೆ.
ನಾನು ಕಾಣಲೇಬೇಕಾದ ಒಬ್ಬ ವ್ಯಕ್ತಿ ಇದ್ದಾನೆ ಈ ಹಸ್ತಿನಾವತಿಯಲ್ಲಿ. ಅವ ಎಲ್ಲಿಯೂ ನನ್ನನ್ನು ಸ್ವಾಗತಿಸುವವರ ಮಧ್ಯದಲ್ಲಿ ನನಗೆ ಕಾಣಲಿಕ್ಕೆ ಸಿಗಲಿಲ್ಲ. ಒಬ್ಬ ಮಹಾಶಯ, ವಿದುರ ಮಹಾಶಯ, ಹೌದಲ್ಲ, ಅವನನ್ನು ಕಾಣಬೇಕು. ದಾರುಕ ನಮ್ಮ ರಥ ವಿದುರ ಮಂಗಳಕ್ಕೆ ಹೋಗ. ಹಸ್ತಿನಾವತಿಯ ಮೇಲೆ ಸಂಧಾನವೆಂಬ ಪನ್ನೀರ ಸೇಚನವನ್ನು ಎಸಗುವುದಕ್ಕೆ ಸರ್ವೇಶ್ವರನಾದ ಕೃಷ್ಣನೇ ಬರ್ತಾನೆ ದೂತನಾಗಿ. ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಧರ್ಮರಾಜನಾಡಿದಂತಹ ಮಾತು ಕಳವಳಗೊಂಡಂತಹ ಮನಸ್ಸಿಗೆ ಎಷ್ಟೋ ಸಮಾಧಾನ ನೀಡಿತ್ತು. ಇಷ್ಟು ದೂರ ಸಾಗಿ ಬಂದಂತಹ ಈ ವಿದುರನ ಜೀವನದಲ್ಲಿ ಎಣಿಸಿದರೆ ಸುಖ ಸಮಾಧಾನದ ದಿನಗಳು ಕಡಿಮೆಯೇ? ಇನ್ನು ಸಾಗಬೇಕಾದ ದೂರದ ಬಗ್ಗೆ ಆಲೋಚನೆ ಮಾಡಿದರೆ ಸಂಕಟ ಕಟ್ಟಿಟ್ಟ ಬುತ್ತಿ ಎನ್ನುವುದು ಸ್ಪಷ್ಟವಾದ ಈ ನಿರ್ಣಯಕ್ಕೇ ಬಂದ ಕಾಲ ಇದು. ಆದರೆ ಏನಾದರೂ ಒಂದು ಬದಲಾವಣೆಯಾಗಿ ಒಂದು ಸುಖದ ದಿನ, ಯಾವ ಮೊದಲಿನ ಹಸ್ತಿನಾವತಿಯ ಚಂದ್ರವಂಶದ ಪರಮ ಪವಿತ್ರವಾದ ಪರಂಪರೆಯ ಸೌಭಾಗ್ಯದ ದಿನಗಳು ಮತ್ತೆ ಒದಗಿ ಬಂದೀತೋ ಎಂಬ ಭಾವದಲ್ಲಿದ್ದದ್ದಕ್ಕೆ ಪುಷ್ಟಿ ಕೊಟ್ಟದ್ದು, ಬಲ ಕೊಟ್ಟದ್ದು ಒಡೆಯ ಲಕ್ಷ್ಮೀರಮಣ ಬರ್ತಾ ಇದ್ದಾನೆ. ಇನ್ನೇನಾದರೂ ಒಂದು ಬದಲಾವಣೆ ಆದರೆ ಆಗಬೇಕು. ಕೌರವರು ಪಾಂಡವರು ಎಂಬ ಹಾಗೇ ಗುರುತಿಸಲ್ಪಟ್ಟು ಹೋದರು ಅರಮನೆಯ ಮಕ್ಕಳು. ನಮಗೆ ಗೊತ್ತಿಲ್ಲದೆ ಆಗಿ ಹೋದ ವಿಭಜನೆ, ಆ ವಿಭಜನೆ ಈಗ ವಿಧ್ವಂಸತೆಯ ಪರಾಕಾಷ್ಠೆಯನ್ನು ತಲುಪಿ ನಿಂತ ಈ ಹೊತ್ತಿಗೆ ಅದನ್ನು ಶಮನಗೊಳಿಸುವಂತಹ ಸಾಮರ್ಥ್ಯ ಇನ್ನು ಮನುಷ್ಯ ಪ್ರಯತ್ನಕ್ಕಿಲ್ಲ. ಆಚಾರ್ಯ ಭೀಷ್ಮರೋ ದ್ರೋಣರೋ ಕೃಪರೋ ಅಲ್ಲ, ಎಷ್ಟೋ ಮಹಾಮನೀಷಿಗಳು ಆಡುವುದನ್ನೆಲ್ಲ ಆಡಿಯಾಗಿದೆ. ಬೇಡ ಬೇಡ ಬೇಡ, ಯುದ್ಧ ಬೇಡ, ಸರ್ವನಾಶ ಬೇಡ. ಆದರೆ ಕೇಳುವ ಮನಸ್ಥಿತಿ ನಮ್ಮ ಹುಡುಗ ಸುಯೋಧನದ್ದಲ್ಲ. ಹಾಗಾದರೆ ಸರ್ವನಾಶವನ್ನು ನೋಡುವುದಕ್ಕಾಗಿಯೇ ನಾವಿದ್ದದ್ದೋ ಎಂಬ ಭಾವದಲ್ಲಿದ್ದವನಿಗೆ ಸ್ವಲ್ಪ ಬಲ ಬಂದದ್ದು. ಕೃಷ್ಣ ಬರ್ತಾನೆ, ಹಸ್ತಿನಾವತಿಯನ್ನು ಪ್ರವೇಶಿಸಿದ್ದಾನೆ. ಭೀಷ್ಮರಂತಹ ಮಹಾಮಹಿಮರ ಮನೆಗಳಿಗೆಲ್ಲ ಹೋಗಿ ಬರ್ತಾ ಇದ್ದಾನೆ.
ಅಪೇಕ್ಷೆ ಮೈಮನಗಳಲ್ಲಿ ತುಂಬಿದ್ದದೆ. ಕೃಷ್ಣ ನನ್ನ ಮನೆಗೂ ಬರಬೇಕು, ಮನದಲ್ಲಿದ್ದಾನೆ ಎಂಬ ಭಾವ ದೃಢವಾದದ್ದು. ಆದ್ದರಿಂದ ಮನೆಗೆ ಬರಲಿಲ್ಲ ಅಂತ ಬೇಸರ ಇಲ್ಲ, ಬಂದರೆ ಮನದಲ್ಲಿದ್ದ ಕೃಷ್ಣನನ್ನು ಮನೆಯಂಗಳದಲ್ಲಿ ನೋಡಬೇಕೆಂಬ ಹಂಬಲ. ಯಾಕೆಂದರೆ ಈ ಮನೆಯ ಒಳಗೆ ಕುಳಿತು ನಿಟ್ಟುಸಿರನ್ನು ಬಿಡುವವ ನಾವೊಬ್ಬ ಅಲ್ಲ, ಇನ್ನೂ ಒಬ್ಬಳು ಮಹಾತಾಯಿ ಇದ್ದಾಳೆ, ಪಾಂಡವರನ್ನು ಹಡೆದ ತಾಯಿ. ಅವಳ ನಿಟ್ಟುಸಿರೂ ನನ್ನ ಮನೆಯ ಅಂತರಂಗವನ್ನು ಬಿಸಿ ಏರುವಂತೆ ಮಾಡ್ತದೆ. ಏನು ಮಾಡುವ, ಆ ಬಿಸಿ ಕಳೀತದೆ, ಮತ್ತೆ ತಂಪು ಚಂದ್ರನ ಶೀತಲತೆ ಮತ್ತೆ ಬರ್ತದೆ ಎಂಬ ನಿರೀಕ್ಷೆ ನೋಡಿದ್ರೆ ಅಗೋ 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 ಅಗೋ, ಕೆಂಧೂಳು ನಭೋಮಂಡಲವನ್ನು ಮುತ್ತಿಕ್ಕುತ್ತಾ ಉಂಟು. ಕುದುರೆಗಳ ಕುರಪುಟದ ಆ ಶಬ್ದ ಸ್ಪಷ್ಟವಾಗಿ ಕೇಳ್ತಾ ಉಂಟು. ಮನೆಯ ಒಳಗಿಂದ ಅಂಗಳಕ್ಕೆ ಬಂದು ನೋಡಿದ್ರೆ ಅನತಿ ದೂರದಲ್ಲಿ ಸಾಗಿ ಬರ್ತಾ ಉಂಟು ರಥ. ಧ್ವಜ ನೋಡಿದ್ರೆ ಹೌದು ಗರುಡ ಧ್ವಜ, ಕೃಷ್ಣ ಮುಕುಂದ ಮುರಮರ್ದನ ವಿದುರನ ಮನೆಯ ಅಂಗಳದಲ್ಲಿ ಮನೆ ಬಾಗಿಲಲ್ಲಿ ಕೃಷ್ಣ 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 ಅಂತರಂಗದಲ್ಲಿ ಸದಾ ಕಾಲ ನಿನ್ನ ದರ್ಶನ ಮಾಡುವ ಮಾತ್ರದಿಂದಲೇ ಸಮಾಧಾನವನ್ನು ಪಡೆಯುವುದಕ್ಕೆ ಸಾಧ್ಯ, ಹೊರತಾದ ಇನ್ಯಾವ ವಿಷಯದಿಂದಲೂ ಸಮಾಧಾನ ಬರುವುದಕ್ಕಿಲ್ಲ ಎಂಬ ಭಾವದಲ್ಲಿ ನಿನ್ನನ್ನೇ ಭಜಿಸುತ್ತಿದ್ದಂತಹ ಕಾಲದಲ್ಲಿ ಅಂಗಳದಲ್ಲಿ ಪ್ರತ್ಯಕ್ಷನಾದ ನಿನ್ನ ಭವ್ಯ ದಿವ್ಯ ಮಂಗಲ ಮೂರ್ತಿಯನ್ನು ಕಂಡ ಕಾಲಕ್ಕೆ ಕಂಗಳು ದಣಿದವು. ನೋಡಿ ಬೇಡ ಅಂತ ಆಯ್ತಾ? ಆಹಾ, ತಣಿದ ಕಂಗಳು ತಣಿದವು. ವಿದುರನಂಥವನ ಜೀವನದಲ್ಲಿ ವಿದುರನಂಥವರಿಗೆ ಕಣ್ಣುಗಳನ್ನು ಆ ಭಗವಂತ ಕೊಟ್ಟದ್ಯಾಕೆ? ಕಾಣಬಾರದ್ದನ್ನೇ ಕಾಣುವುದಕ್ಕೆ, ಯಾವುದೋ ಜನ್ಮಾಂತರೀಯವಾದಂತಹ ಪಾಪಗಳನ್ನೆಲ್ಲ ಆ ಮೂಲಕವಾಗಿ ಕಳೆದುಕೊಳ್ಳುವುದಕ್ಕೆ. ಇಲ್ಲದಿದ್ರೆ ಉಂಟೋ ಸ್ವಾಮಿ, ದೇವಾಲಯಕ್ಕೆ ಹೋಲಿಸಲ್ಪಡುವಂತಹ ಪರಮ ಪವಿತ್ರವಾದ ಚಂದ್ರವಂಶದ ಸಭಾಸ್ಥಾನ, ಸಿಂಹಾಸನದಲ್ಲಿ ಕುಳಿತಂತಹ ಪ್ರಭು ಎಂದರೆ ಗರ್ಭಗುಡಿಯ ಸಿಂಹಾಸನದಲ್ಲಿ ಸುಪ್ರತಿಷ್ಠಿತನಾದ ಭಗವಂತ, ಬೇರೆ ವ್ಯತ್ಯಾಸ ಉಂಟು. ಅಂತಹ ಸಭಾಸ್ಥಾನದಲ್ಲಿ ಯಜ್ಞ ಸದೃಶವಾದ ಕ್ರಿಯಾಕರ್ಮಗಳು ನಡೆಯಬೇಕಾದಂತಹ ಸಭಾಸ್ಥಾನ ದ್ಯೂತವನ್ನಾಡುವಂತಹ ವೇದಿಕೆಯಾಗ್ತದೆ ನೋಡುವುದಕ್ಕೆ ವಿದುರನ ಕಣ್ಣುಗಳು. ಏನು ಮಾಡುವ, ಪ್ರಪಂಚಕ್ಕೆಲ್ಲ ರಕ್ಷೆಯನ್ನು ಕೊಡಬೇಕಾದಂತಹ ಚಕ್ರವರ್ತಿತ್ವದ ಪೀಠದ ಎದುರಿನಲ್ಲಿ ಕುಲವಧುವಾಗಿ ಮನೆಯ ಹೊಸ್ತಿಲನ್ನು ತುಳಿದು ಒಳಗೆ ಬಂದಂತವಳ
ಸೀರೆಯ ಸೆರಗೀಗ ಕೈ ಹಾಕಲು ಪಡ್ತದೆ. ನೋಡಬೇಕಾದದ್ದು ವಿದುರನ ಕಂಗಳು. ಅವರವರ ಭಾವನೆಗನುಗುಣವಾಗಿ ಎಲ್ಲೋ ವ್ಯವಹಾರ, ಕೆಲವರಿಗೆ ಯಾವ ಜಾಗವೂ ಹೌದು. ಕೃಷ್ಣ, ಅಂತಹ ಜಾಗಕ್ಕೆ ಬಹುಶಃ ಆದ್ದರಿಂದಲೇ ದೇವರು ಬರುವುದನ್ನೇ ಬಿಟ್ನೋ ಅಂತ ಭಾವ ಇತ್ತು. ಬಂದಿಯಲ್ಲ ಕೃಷ್ಣ, ದೇವರು ಮೊದಲಾಯಿದ್ದಾನೆ ಅಲ್ಲಿ. ದೇವರನ್ನು ಕಾಣುವ ಕಣ್ಣುಗಳಿಗೆ ಕೊರತೆ ಆದದ್ದು ಮಾತ್ರ. ಹರಿರ್ ಹರತಿ ಪಾಪಾನಿ, ಎಂತಹ ಪಾಪಗಳೇ ಇದ್ದರೂ ಆ ಭಗವಂತನ ಪಾದ ಮೂಲದಲ್ಲಿ ಶರಣಾಗತಿಯನ್ನು ಹೊಂದಿದೆವು ಅಂತಾದರೆ ಆ ಪಾಪಗಳೆಲ್ಲವನ್ನು ಅಪಹರಿಸ್ತಾನೆ, ಇಲ್ಲವಾಗಿಸ್ತಾನೆ ಎನ್ನುವುದು ಜ್ಞಾನಿಗಳಾದವರ ಮಾತು. ಮತ್ತೆ ಒಳಗೆ ದೇವರಿಲ್ಲ ಅಂತಾದರೆ ಇದಕ್ಕಿಂತ ಮೊದಲೇ ಆಗುವುದೆಲ್ಲ ಆಗುತ್ತಿತ್ತಲ್ಲಿ. ಹೌದು, ಒಳಗಿರುವ ದೇವರ ಮಹಿಮೆಯಿಂದ ಉಳಿದದ್ದು ಎಷ್ಟು ಇಷ್ಟಾದರೂ ಉಳಿಯಿತಲ್ಲೋ ಕೃಷ್ಣ. ಕೃಷ್ಣ, ನಿನ್ನನ್ನು ಕಂದ್ರೆ ಆಡಬೇಕು ಅಂತ ಅನ್ನಿಸ್ತದೆ. ಓ, ಏನು ಆಡಬೇಕು ಅಂತ ಕೇಳಿದರೆ ಏನು ತೋಚುವುದಿಲ್ಲ. ಹಾಂ, ಒಂದು ಒಳ್ಳೆ ವಿಷಯ ಅಲ್ಲ. ಮತ್ತೆ ನನ್ನ ನಾಲಿಗೆಗೆ ಆ ಶಕ್ತಿ ಬಂದಿತ್ತು, ನಾನೇ ಆಲೋಚನೆ ಮಾಡುವುದು. ಓಹೋ, ಹೊಗಳಿ ದಣಿಯದು ವೇದ ತತೆ, ಕೈ ಮುಗಿದು ದಣಿಯರು ಕಮಲ ಭವ ಭವ ರಘುಮಿಗೆಯ ಮಾನಸ ಸಮಾಧಿಯ ಸಾರಸತ್ವದಲ್ಲಿ. ಬಗೆದು ದಣಿಯರು ಕರ್ಮಿಗಳು, ಕೈ ಮಗುಚಿ ದಣಿಯರು ಯೋಗಿಗಳು. ಮೂಜಗದ ದೈವದ ದೈವ ಈತ ಕಾಣಿರೋ ಅಂತ ತಮ್ಮ ಮುಚ್ಚುವ ಕಣ್ಣುಗಳನ್ನಾದರೂ ಬಲವಂತವಾಗಿ ತೆರೆದು ಆ ಅಗ್ರಪೂಜೆಯ ಸಭೆಯಲ್ಲಿ ಆಚಾರ್ಯ ಭೀಷ್ಮರು ತೋರಿಸಿದ ಕೃಷ್ಣನ ವಿಗ್ರಹವನ್ನು ಈಗ ನನ್ನ ಮನೆಯ ಎದುರಿನಲ್ಲಿ ಕಾಣುವಾಗ ವೇದಗಳಿಗೆ ಹೊಗಳಿ ಮುಗಿಸುವುದಕ್ಕಾಗದೇ ಇರುವಂತಹ ಸ್ವಾಮಿಯನ್ನು ನನ್ನ ಈ ಬಡನಾಲಿಗೆಯಲ್ಲಿ ನಾಲ್ಕು ಶಬ್ದದಲ್ಲಿ ಏನಂತ ಹೇಳಲಿ? ಆದ್ರೆ ಆಡಬೇಕು, ಒಂದೆರಡಾದರೂ ಶಬ್ದ ಆಡಬೇಕು, ನಿನ್ನನ್ನು ಸ್ತುತಿಸಬೇಕು. ಎಷ್ಟು ಹೇಳಿದರೂ ಪೂರ್ಣ ಆಗೋದಿಲ್ಲ ಅಂತ ಗೊತ್ತಿದ್ದವನಿಗೆ ಮಾತನಾಡಲಿಕ್ಕೆ ಹೆದರಿಕೆ ಇಲ್ಲ. ಎಷ್ಟು ಮಾತಾಡಬಹುದು ಕೃಷ್ಣ? ಇಲ್ಲ, ಇದು ಆಡಿ ಮುಗಿಯುವುದಕ್ಕಿಲ್ಲ. ಆದ್ದರಿಂದ ಕೈ ಮುಗಿದು ಮೌನವನ್ನೇ ಮಂತ್ರವಾಗಿಸಿ. ಮಂತ್ರ ಹೇಳುವುದಕ್ಕೆ ನಾನು ಅಲ್ಲವಲ್ಲ, ಆದ್ದರಿಂದ ಮೌನವನ್ನೇ ಮಂತ್ರವಾಗಿಸ್ತೇನೆ. ನಿನ್ನ ಪಾದ ಮೂಲದಲ್ಲಿ ತಲೆ ಚಾಚಿದ್ರೆ ಸಾಕಾಗುವುದಿಲ್ಲ, ಕೈಯಿಂದ ಮುಟ್ಟಿ ಪಾದ ಸ್ಪರ್ಶ ಮಾಡಿದರೆ ತೃಪ್ತಿ ಪೂರ್ಣ ಆಗುವುದಿಲ್ಲ. ಇದು ನಿನ್ನ ಪಾದದ ಮುಂದೆ ಈ ಹುಡಿ ಧೂಳಿನಲ್ಲಿ ಬಿದ್ದು ಹೊರಳಾಡುತ್ತಾ 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 ನಿನ್ನ ಪಾದದ ಅಡಿಯಲ್ಲಿರುವಂತಹ ಸಾವಿರ ಕೋಟಿ ಕೋಟಿ ರಜದ ಮಧ್ಯದಲ್ಲಿ, ಆ ಧೂಳಿನ ಕಣದ ಮಧ್ಯದಲ್ಲಿ ವಿದುರನು ಒಂದು ಕಣವಾಗಿ ಸೇರಿ ಹೋಗಲಿ. ಧನ್ಯ 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 ಸ್ವಾಮಿ ಧನ್ಯ. ಏ ಪುಣ್ಯಾತ್ಮ, ಏನು ಮಾಡ್ತಾ ಇದ್ದೀಯ? ನಿನ್ನ ಭಕ್ತಿಗೆ ಮೆಚ್ಚಿದೆನು, ನಿನ್ನ ಭಕ್ತಿಗೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳನು. ಅನ್ನಪಾನಗಳಿಲ್ಲದೆ ಬಳಲೀರ್ಪೆ ತಾನೆಂದ ಮೆಚ್ಚಿದೆ. ವಿದುರ ಸ್ವಾಮಿ, ಏನನ್ನು ಎಸಗುತ್ತಾ ಇದ್ದಿ ನೀನು ಅನ್ನುವುದರ ಕುರಿತೇ ನೀನು ಪ್ರಜ್ಞೆಯನ್ನು ಉಳಿಸಿಕೊಳ್ಳಿಲ್ಲ ಅನ್ನೋದು ನಿನ್ನ ವ್ಯವಹಾರದಿಂದ ಸ್ಫುಟವಾಗುತ್ತೆ. ನನಗನ್ನಿಸುವುದೇನು ಗೊತ್ತೋ ಸ್ವಾಮಿ, ಅಂತೂ ವಿದುರನ ಜೀವನದಲ್ಲಿ ಮಾಡಲೇಬೇಕಾದ ಒಂದು ಕಾರ್ಯ ಮಾಡುವುದಕ್ಕೆ ಅವಕಾಶ ಸಿಕ್ಕಿತಲ್ಲ. ಧನ್ಯ. ನಿನ್ನ ಕುರಿತು ಇತ್ತೀಚೆಗೆ ನಮಗೆ ಬಂದಂತಹ ವರ್ತಮಾನದ ಹಾಗೆ ನಿನಗೆ ಬದುಕಿನಲ್ಲೇ ನಿರಾಸಕ್ತಿ ಬಂದ ಹಾಗಿದ್ದಿ ಅಂತ ವರ್ತಮಾನ ಬಂತು. ಯಾವುದರಲ್ಲಿಯೂ ಆಸಕ್ತಿ ಇಲ್ಲ, ನಿರುತ್ಸಾಹವನ್ನು ಹೊಂದಿದ್ದಿ. ಆದ್ರೆ ಇವತ್ತಿನ ನಿನ್ನ ಚರ್ಯೆಯನ್ನು ಗಮನಿಸಿದ್ರೆ ನಿನ್ನಂತ ಉತ್ಸಾಹ ನನ್ನಲ್ಲಿ ಅಷ್ಟು ಉತ್ಸಾಹ ಇವತ್ತು ಸಾಕಾಗುವುದಿಲ್ಲ ಅಂತ ಅನ್ನಿಸ್ತದೆ ನಿನ್ನನ್ನು ನೋಡಿದ್ರೆ. ಹೇಗೆ ನೀನು ಆ ಮನೆಯ ಜಗಲಿಯಿಂದ ಹೊರಗೆ ಅಂಗಳಕ್ಕೆ ಇಳಿದಿದ್ಯೋ ನನಗೆ ವಿಸ್ಮಯ ಆಗಿ ಹೋಗಿದೆ. ನೀನು ಇಳಿದದ್ದೋ ಜಗಲಿಯಿಂದ ಹಾರಿದ್ದೋ? ಓಡಾಡಿಕೊಂಡು ಬಂದು ರಥಕ್ಕೆ ಪ್ರದಕ್ಷಿಣೆ ಬರ್ತಿ, ರಥದ ಗಾಲಿಗಳು ಉರುಳಿದಂತಹ ತಾಣದಲ್ಲೆಲ್ಲ ಹೊರಳಾಡುತ್ತಿ, ನನ್ನ ಪಾದಕ್ಕೆ ಹಣೆಯನ್ನು ಚಾಚುತ್ತಿ, ಪಾದದ ಧೂಳನ್ನೆಲ್ಲ ಮೈಯಲ್ಲೆಲ್ಲ ಲೇಪಿಸಿಕೊಳ್ಳುವುದಕ್ಕೆ ತೊಡಗಿದ್ದಿ. ಭಕ್ತಿಯ ತೀವ್ರತೆಯನ್ನು ನಾನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ವಿದುರ ಸ್ವಾಮಿ, ಒಂದು ಮಾತು ಹೇಳಿದ್ದಿ, ಮತ್ತೆ ಮಂತ್ರ ಹೇಳಲಿಕ್ಕೆ ನಾನು ಅಂತ. ಹಾಗಿದ್ದ ಭಾವ ಉಳ್ಳವನಾಡಿದ್ದೇ ಮಂತ್ರ ಆಗೋದು. ಓ, ಮತ್ತೆ ಮಂತ್ರ ಹೇಳಲಿಕ್ಕೆ ನಾನು ಅನ್ನುವ ಭಾವ ಇದ್ದ ಹೇಳಿದ್ದು ಮಂತ್ರ ಆಗುವುದಿಲ್ಲ. ಮಂತ್ರಮೂರ್ತಿಯ ಮಾತಿಗೆ ಪ್ರತಿಯುಂಟ. ದಾರ್ಶನಿಕರು ಕಂಡುಕೊಂಡು ಆಡಿದ್ದಕ್ಕೆ ಮಂತ್ರ ಅಂತ ಹೆಸರು. ದಾರ್ಶನಿಕನು ಯಾವನೂ ಆಗ್ಬೋದು ಪ್ರಪಂಚದಲ್ಲಿ, ಆ ಯೋಗ್ಯತೆ ಇದ್ರೆ ಆಯ್ತು. ಅಷ್ಟೇ ಇರುವುದು, ಅದು ಹುಟ್ಟಿನಿಂದ ಸಿದ್ಧ ಆಗುವುದಲ್ಲ, ಕರ್ಮದಿಂದ ಸಿದ್ಧ ಆಗುವುದು. ಯಾಕೆಂದ್ರೆ ಇದು ಕರ್ಮಭೂಮಿ. ಹುಟ್ಟಿನಿಂದಲೇ ಸಿದ್ಧವಾಗುವುದು ಹೌದು ಅಂತಾದ್ರೆ ಇದನ್ನು ಕರ್ಮಭೂಮಿ ಅಂತ ನಾವು ಒಪ್ಪಿಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದಲೇ ಯಾವ ಕೀಳರಿಮೆಯೂ ಬೇಡ ನಿನಗೆ.
ನೀನು ಸಹಜವಾಗಿ ಸರಳವಾಗಿಯೇ ನನ್ನೊಂದಿಗೆ ವ್ಯವಹರಿಸಬೇಕು. ಈ ಪ್ರತೀಕ್ಷೆ ನಿರೀಕ್ಷೆಗಳಿಂದಲೇ ನಿನ್ನ ಮನೆಯಂಗಳಕ್ಕೆ ನಾನು ಬಂದಿದ್ದೇನೆ. ಹೌದೋ ಸ್ವಾಮಿ? ಒಂದು ಮಾತು ಹೇಳಿದೆ, ವೇದ ತತಿಗಳು ದಣಿದವು ಅಂತಲ್ಲ ಅಲ್ವಾ? ವೇದ ತತಿಗೆ ದಣಿವಾಗುತ್ತದ ದಣಿಯುವುದಿಲ್ವ ಅದು ನನಗಾಗ್ತದೆ ಪುಣ್ಯ. ವೇದಕ್ಕಾಗುವ ದಣಿವು ವೇದ ಪುರುಷನಿಗೆ. ಪುಣ್ಯಾತ್ಮ ಅಲ್ಲಿಂದ ಹೊರಟ ಮೇಲೆ ಸರಿಯಾಗಿ ನಾನು ಅನ್ನ ನೀರು ತೆಗೆದುಕೊಳ್ಳಿಲ್ಲ, ನಿನ್ನ ಮನೆ ಅಂಗಳಕ್ಕೆ ಬಂದರೆ ನೀನೇ ಹೇಳ್ತಿ ಸ್ತುತಿ ಮಾಡಿ ನನ್ನನ್ನು ದೇವರ ದೇವ ಅಂತೇಳಿ ಅಂಗಳದಿಂದಲೇ ಕಳಿಸುವ ಆಲೋಚನೆ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಈಗ ಮೆಚ್ಚಿದ್ದೇನೆ ಅಂದರೆ ನನ್ನ ಮೆಚ್ಚುಗೆಯನ್ನು ಪ್ರಕಟಪಡಿಸುವುದಕ್ಕೆ. ಯಥಾರ್ಥಕ್ಕಾದರೆ ಎನಗಿನ್ನೂ ತೀರದು ನಿನ್ನ ಹೊಗಳು. ಯಾಕೆ ಹೊಗಳಿದ್ರೆ ನಿನ್ನ ಭಕ್ತಿಗೆ ನಾನೊಂದು ಮೌಲ್ಯವನ್ನು ಕಲ್ಪಿಸಿದ ಹಾಗಾಗ್ತದೆ. ಮೌಲ್ಯಾತೀತವಾದಂತಹ ಭಕ್ತಿ ಆದದ್ದರಿಂದ ಅದರ ಕುರಿತಾಗಿ ಪ್ರತಿ ವಚನವೇ ನಿನ್ನ ಭಕ್ತಿ, ವಿದುರ ಭಕ್ತಿ. ಬೇಕಾದ್ರೆ ಇನ್ನು ಮುಂದೆ ಕಾವ್ಯ ಹೆಸರಾಗ್ಲಿ ಪ್ರಪಂಚದಲ್ಲಿ, ವಿದುರ ಭಕ್ತಿ. ಅಯ್ಯ, ಅನ್ನಪಾನಗಳಿಲ್ಲದೆ ಬಳಲಿರ್ಪೆ, ನಾನಾದಷ್ಟು ಸಣ್ಣವಾಗುವಂತ ಯೋಚನೆ ಮಾಡುದು ವ್ಯವಹಾರದಲ್ಲಿ. ಯಾಕೆಂದ್ರೆ ಸಣ್ಣವಾದ್ರೂ ಒಂದು ಲಾಭ ಉಂಟು ಪ್ರಪಂಚದ ವ್ಯವಹಾರದಲ್ಲಿ, ಎಲ್ಲಿಯೂ ನುಸುಳಿ ಹೊರಗೆ ಬರ್ಲಿಕ್ಕೆ. ದೊಡ್ಡವಾದ್ರೆ ಕಷ್ಟ ಆಗುದೇನು ಗೊತ್ತುಂಟು, ಹೆಬ್ಬಾಗಿಲು ಒಂದೊಂದು ಸಲ ಸಾಕಾಗುದು. ದೊಡ್ಡ ದೊಡ್ಡ ಬಾಗಿಲಿನ ಮನೆಯಲ್ಲಿ ಇತ್ತು ಹಸ್ತಿನಾವತಿಯಲ್ಲಿ, ಯಾರ ಮನೆಗೂ ನಾನು ಹೋಗ್ಲಿಲ್ಲ. ಸಣ್ಣ ಬಾಗಿಲಿನ ಮನೆಯಲ್ಲಿ ಅಂತಲೇ ಹುಡುಕಿದ್ದೆ. ಹೇಗೆ ಮನೆಯೊಳಗೆ ಕರ್ಕೊಂಡು ಹೋಗ್ಲಿಕ್ಕುಂಟ ಅಲ್ಲ, ಬಾಗಿಲ ಅಳತೆ ನೋಡಿಯೇ ಬಂದ ಮೇಲೆ ಮತ್ತೆ ಒಳ ಕರೆಯದೆ ಇದ್ದೇನೆ. ಚಿತ್ತೇನು ಕರೆದು ಇದು ಭವನಕ್ಕೆ ಬಳಿಸುವ ಅಚ್ಚುತನ ಮಹಿಮೆಗಳ ನಿಗರಿದನು ಕೃಷ್ಣ ಮಗುಳೆ ಪುರುಷೋತ್ತಮನ ಸುಪತಿಗೆ ಸುಪ್ಪತ್ತಿಗೆ ಅಂತ ಕೇಳುವುದಕ್ಕೆ. ಅದೇ ಅಲ್ವೋ, ಮತ್ತೇನು ಸ್ವೀಕರಿಸಿದವನ ಮನಕ್ಕೆ ಹಿತ ಆಗಬೇಕು. ಕೃಷ್ಣ, ನಿನಗೆ ಆಸನ ಕೊಡುವಾಗ ಅಂತರಂಗದಲ್ಲಿ ಪೂರ್ಣ ಧೈರ್ಯ ಸಾಕಾಗುವುದಿಲ್ಲ. ಯಾಕೆ? ಹಾಲಿನ ಸಮುದ್ರದಲ್ಲಿ ಹಾವಿನ ಆ ಹಾಸಿಗೆಯಲ್ಲಿ ಯೋಗ ನಿದ್ರಾ ಪರವಶನಾಗಿ ಪವಡಿಸಿದಂತಹ ದಿವ್ಯ ಭವ್ಯ ಆಕಾರ ಕಣ್ಣೆದುರಿಗೆ ಬಂದ ಕಾಲಕ್ಕೆ ನಾನು ಕೊಡುವ ಮಣೆ ಅಂತ ನೋಡುವಾಗ ಅಂತರಂಗದಲ್ಲಿ ಧೈರ್ಯ ಸಾಕಾಗುತ್ತದೆ. ವಿಷ ತುಂಬಿದ ಹಾವನ್ನೇ ತಲ್ಪವನ್ನಾಗಿಸಿಕೊಂಡವನಿಗೆ ಯಾವ ಆಸನವೂ ಕೊಡ್ಬೋದು. ಈ ಪ್ರಪಂಚದಲ್ಲಿ
ಅಗ್ರಪೂಜೆಯನ್ನು ಹೊಂದಬಹುದಾದಂತಹ ವ್ಯಕ್ತಿತ್ವ ಕೃಷ್ಣ ಪರಮಾತ್ಮನದ್ದು ಎಂಬ ಮಾತುಗಳನ್ನಾಡುತ್ತಾ ರಾಜಸೂಯದ ಅಗ್ರಪೂಜೆಯ ಆ ಮಣೆಯಲ್ಲಿ ವಿರಾಜಿತನಾದ ಮಂಗಲ ಶ್ರೀಮನೋಹರ ಮೂರ್ತಿಯನ್ನು ಕಂಡ ನನಗೆ ನಾನು ಕೊಡುವ ಆಸನದ ಬಗ್ಗೆ ಒಂದು ಹೆದರಿಕೆ ಬೇಕೋ ಬೇಡ. ಈಗ ಅಗ್ರಪೂಜೆ ಕಳೆದ ಮೇಲೆ ನನ್ನ ಮನೆ ಆಸನ ಅಲ್ಲ ಹಳತನ್ನು ಬೇರೆ ಮಾಡಿದ್ದೇನೆ ಅಂತ ಭಾವಿಸಿದ್ಯಾ ನೀನು? ನಾನು ಮೊದಲ ಮನೆಯಲ್ಲೇ ಕೂತುಕೊಳ್ಳಿ ಸ್ವಾಮಿ. ನಿನಗೆ ಯಾವುದಾದರೂ ಆಗುತ್ತದೆ, ನೀನು ಅಡಿದಿಯಲ್ಲ, ಎಲ್ಲಿ ಬೇಕಾದರೂ ಸುಲಭವಾಗಿ ನುಸುಳಿ ಹೊರಬರುವುದಕ್ಕೆ ಸಣ್ಣದಾಗುವುದು ಅಂತ. ಅಲ್ಲ ಸ್ವಾಮಿ, ಅಲ್ಲ, ನಮ್ಮಂತಹ ಸಣ್ಣವರಿಗೂ ನೀನು ಸುಲಭವಾಗಿ ದಕ್ಕುವುದಕ್ಕೆ ಸಣ್ಣವನಾಗುತ್ತೆ. ದೇವರು ಹೌದಾದರೆ ಸಣ್ಣವನಾದವನಿಗೆ ಸಿಗುವುದು, ದೊಡ್ಡವನಾದವನಿಗೆ ಸಿಗುವುದಿಲ್ಲ ಸ್ವಾಮಿ. ಅದಕ್ಕೆಲ್ಲೋ ದೇವರ ಮುಂದೆ ಬಾಗಬೇಕು ಅಂತ ಹೇಳುವುದು. ಸಣ್ಣವರಾಗುತ್ತಾ ಆಗುತ್ತಾ ಆಗುತ್ತಾ ಶಿಶುವಾಗುವುದ ಶಿಶುವಾಗುವಂತಹ ಮಾನ ಸ್ವಾಮಿ. ಆದರೂ ಒಂದು ಧೈರ್ಯ ಬರ್ತದೆ ಸುಗ್ರೀವ ನೆನಪಾದರೆ. ಬಂದ ಶ್ರೀರಾಮಚಂದ್ರ ಸ್ವಾಮಿಗೆ ಇರುವ ಕಲ್ಲು ಬಂಡೆಯ ಮೇಲೆ ಕೆಲವೊಂದಿಷ್ಟು ಮರದ ಹೆಣೆಗಳನ್ನೇ ಮುರಿದು ಆ ಸೊಪ್ಪಿನ ಹಾಸಿಗೆಯಲ್ಲಿಯೇ ಇದು ಸುಪ್ಪತ್ತಿಗೆ ಅಂತ ಕುಳ್ಳಿರಿಸಿದಾಗ ಸಂತೋಷದಿಂದ ರಾಮಸ್ವಾಮಿ ಕುಳಿತನೋ ಇಲ್ಲೋ, ವಿದುರನ ಮನೆಯ ಆಸನದಲ್ಲಿ ಕೃಷ್ಣ ಕುಳಿತುಕೊಳ್ಳುತ್ತಾನೆ, ಸಮಾಧಾನ ಹೊಂದುತ್ತಾನೆ ಎನ್ನುವ ವಿಶ್ವಾಸ ಸ್ವಾಮಿ. ಕುಳಿತುಕೊಂಡ್ರೆ ಸಾಲದು, ಆ ಪರಮ ಪವಿತ್ರವಾದ ಪಾದವನ್ನು ಸ್ವಲ್ಪ ಮುಂದಕ್ಕೆ ಚಾಚಬೇಕು ಸ್ವಾಮಿ. ಓ, ಒಂದು ಅವಕಾಶ ಕೊಡಬೇಕು. ಅವಕಾಶ? ಹೌದೌದು. ಯಾವುದಕ್ಕೆ? ನಿಜಾರ್ಥದಲ್ಲಿ ಪೂಜಾ. ಈ ಮನೆಯಲ್ಲಿ ನಡೆಯುವಂತಹ ಸನ್ನಿವೇಶ ಸಂದರ್ಭ ಇದು. ಗೃಹಸ್ಥ ಒಳಗಡೆಯಲ್ಲಿ ಶುಭ ಪ್ರತೀಕ್ಷೆಯಲ್ಲಿ, ಶುಭ ಉಂಟಾಗಬೇಕು, ಮಂಗಲ ಉಂಟಾಗಬೇಕು ಅಂತ ಕಣ್ಣೀರು ಸುರಿಸುವ ಹೆಂಡತಿ ಇದ್ದಾಳೆ. ಜೊತೆ ಸೇರಿ ನಿನ್ನ ಪರಮ ಪವಿತ್ರವಾದಂತಹ ಪಾದಗಳನ್ನು ಅರ್ಚಿಸುವಲ್ಲಿ, ನಿನ್ನನ್ನು ಭಜಿಸುವಲ್ಲಿ, ಸ್ತುತಿಸುವಲ್ಲಿ ಒಂದು ಕ್ಷಣದ ಅವಕಾಶವನ್ನು ನೀನು ಕೊಡ್ತಿ ಎಂತಾದ್ರೆ ಕರೆಯಲ್ಲ ಸ್ವಾಮಿ. ನಿನ್ನ ಗೃಹಸ್ಥ ಧರ್ಮಕ್ಕೆ ನಾನು ಏಕೆ ವಿರೋಧ ಮಾಡಿ? ಪರಸವಿ, ನೋಡಿದೆಯೋ ನೋಡಿದೆಯೋ ನಮಗೆ.
ಕೇವಲ ಜೀವನದುದ್ದಕ್ಕೂ ಕಹಿಯನ್ನೇ ಉಣ್ಣುವ ಭಾಗ್ಯ ನಮ್ಮದು, ದೌರ್ಭಾಗ್ಯ ನಮ್ಮದು ಎಂಬ ಭಾವದಲ್ಲಿದ್ದಂತಹ ನಮ್ಮ ದಾಂಪತ್ಯಕ್ಕೆ ಇಲ್ಲ ಅಪಾರವಾದಂತಹ ಸವಿಯನ್ನು ಉಣಿಸುವುದಕ್ಕೆ ಸ್ವತಃ ತಾನೇ ಬಂದಿದ್ದೇನೆ ಎಂಬ ಹಾಗೆ ಬಂದಂತಹ ಕೃಷ್ಣಮೂರ್ತಿಯನ್ನು ಕಾಣು. ಇದು ಆ ಚಿನ್ನದ ಹರಿವಾಣದಲ್ಲಿ ಅವನ ಪರಮ ಪವಿತ್ರವಾದಂತಹ ಪಾದಗಳನ್ನಿಟ್ಟು ಮೊದಲು ಪಾದಗಳನ್ನು ನೋಡು. ಭಕ್ತಾಗ್ರೇಸರನೆಂದೆನಿಸಿಕೊಂಡಂತಹ ಪ್ರಹ್ಲಾದರಾಯ ಭಗವಂತನನ್ನು ಕಾಣುವುದಕ್ಕೆ ತೋರಿಸಿದ ಮಾರ್ಗ ದರ್ಶನ ಮೊದಲಾಗಿ ಭಗವಂತನ ಪಾದ. ಮುಖ ನೋಡಿದರೆ ನರಸಿಂಹ ಕಾಣ್ತಾನೆ, ಸಿಂಹ ಕಾಣ್ತದೆ. ಪಾದ ನೋಡಿದರೆ ಕಮಲ ಕಾಣ್ತದೆ, ಭಯ ಆಗುವುದಿಲ್ಲ. ಆದ್ದರಿಂದ ಆ ಪದ ಕಮಲವನ್ನು ಕಾಣು. ಇದು ತನ್ನ ಕೈಯೆಂಬ ಕಮಲದಿಂದ ಪಾದವೆಂಬ ಕಮಲವನ್ನು ಮುಖವೆಂಬ ಕಮಲದಲ್ಲಿಟ್ಟು ಆಲದ ಎಲೆಯ ಮೇಲೆ ಪ್ರಳಯ ಕಾಲದ ಜಲದಲ್ಲಿ ತೇಲುವ ಮುಗ್ಧ ಮುಕುಂದ ಸ್ವಾಮಿ ಬೆಳೆದು ನಿಂತರೆ ಕೃಷ್ಣ ಅಂತ ಹೆಸರು. ಆ ಪರಮ ಪವಿತ್ರವಾದ ಪಾದಕ್ಕೆ ಇದು ಶುದ್ಧೋದಕವನ್ನೆರೆ, ಶುದ್ಧೋದಕವನ್ನೆರೆ. ಗಂಗೆಯೇ ಹುಟ್ಟಿದಂತಹ ಪಾದಪದ್ಮಗಳಿವೆ. ರಕ್ತವನ್ನು ಹರಿಸ್ತೇನೆ ಅಂತ ನಮ್ಮ ಹುಡುಗರು ಸಿದ್ಧವಾಗಿ ನಿಂತ ಹೊತ್ತಿಗೆ ಗಂಗೆಯನ್ನು ಪಾದದಿಂದ ಹರಿಸಿದವ ನಮ್ಮೂರಿಗೆ ಬಂದಿದ್ದಾನೆ. ತೊಳೆದು ಓದಿತು ಪಾಪ, ಹರಿಯಕೂಡದು ರಕ್ತ. ಸಂಕಲ್ಪದಿಂದ ತೊಳೆ ತೊಳೆ. ಇದು ಈ ಪ್ರಪಂಚವನ್ನೇ ಸೃಷ್ಟಿಸಿದಂತಹ ನಾಲ್ಮುಖದ ಬ್ರಹ್ಮ ಉದಯಿಸಿದಂತಹ ಆ ಕಮಲಕ್ಕೆ ನಿವಾಸ ಸ್ಥಾನವಾದ ನಾಭಿ. ಮಹಾಲಕ್ಷ್ಮಿಯನ್ನೇ ತನ್ನ ವಕ್ಷಸ್ಥಲದಲ್ಲಿ ಸ್ಥಾನ ಕೊಟ್ಟು ಇಟ್ಟಂತಹ ಆ ದಿವ್ಯ ವಕ್ಷಸ್ಥಲ, ಆ ಮುಖಮಂಡಲ, ಆಹಾ ಆಹಾ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ಮುರಾರೆ, ಮುರವರ್ಧನ, ಮುರವರ್ಧನ, ಪಾಹಿ ಮಾಂ, ಪಾಹಿ ಮಾಂ, ಪಾಹಿ. ಏನಯ್ಯಾ ಇದು, ನಿನಗೆ ಪೂಜಾ ಕ್ರಮ ಎಲ್ಲ ಮರೆತೋಗಿದೆ ಹೇಗೆ? ಅಪಚಾರ ಆಯ್ತು ಸ್ವಾಮಿ. ಅಲ್ಲ, ಸತಿ ಸಹಿತವಾಗಿ ನನ್ನನ್ನು ಪೂಜಿಸುವಂತಹ ವಿಧಾನದಲ್ಲಿ ನಾನು ಕಾಯ್ದು ಮುಂದಿನದ್ದು ಯಾವಾಗ ಬರ್ತದೆ, ಮುಂದಿನದ್ದು ಯಾವಾಗ ಬರ್ತದೆ? ಓ, ನೀರಾಜನ ಅಲ್ವೋ, ಮಂಗಳಾರತಿ ಅಲ್ವೋ? ಅಲ್ಲ, ಈಗಾದ್ರೆ ನಿಮಗೆ ನಾನು ಮಂಗಳಾರತಿ ಮಾಡಿಸಿಕೊಂಡಾದ್ರೂ ಕೇಳದೆ ಉಪಾಯ ನೈವೇದ್ಯಲ್ಲೋ ಪುಣ್ಯಾತ್ಮ ಮಂಗಳಾರತಿ. ಮತ್ತೆ ಹೋದದ್ದು ನಾನು ಕಾಯುದು ನಿನ್ನ ನೈವೇದ್ಯ ಯಾವಾಗ ಬರ್ತದೆ, ನೈವೇದ್ಯ ಅದು ಬರುವ ಲಕ್ಷಣವೇ ಇಲ್ಲ. ಭಗವಂತನಿಗೆ ನೈವೇದ್ಯದ ಅಪೇಕ್ಷೆ. ಯಾವ ಪ್ರಪಂಚವನ್ನು, ಸರ್ವ ಜೀವ ಜಾಲವನ್ನು, ಸಮಸ್ತ ವಿಶ್ವವನ್ನೇ ಹಸಿವಾದರೆ ನೈವೇದ್ಯವಾಗಿ ಸ್ವೀಕರಿಸುವ ಭಗವಂತನಿಗೆ ಹಸಿವಾಗಿ ವಿದುರನ ಮನೆಯಲ್ಲಿ ಆ ಹಸಿವನ್ನಿಂಗಿಸುವುದಕ್ಕೆ ಸ್ವಾಮಿಯ ಅಪೇಕ್ಷೆಯ. ನಿನಗೊಂದು ಜಾಣ್ಮೆಯವಾಗಿ ಕೇಳ್ಬೇಕಣ, ದೇವರಿಗೆ ನೈವೇದ್ಯ ಕೊಡುದೇ ಅದಕ್ಕೆ ನಮ್ಮನ್ನು ತಿನ್ನಬೇಡ ಅಂತ. ಕೃಷ್ಣ, ಆದರೆ ನಿಜವಾಗಿ ಅಂತರಂಗದ ಅರ್ಥ ಏನು ಗೊತ್ತು? ಹುಟ್ಟಿದ ನಾವು ಈ ಪಾತ್ರೆಯಲ್ಲಿ ತುಂಬಿದಂತಹ ಶರೀರವೆಂಬ ಪಾತ್ರೆಯಲ್ಲಿ ತುಂಬಿದಂತಹ ಜೀವವೆಂಬ ಆಹಾರ ಅದು ನೈವೇದ್ಯ. ಅದು ಆಹುತಿಯಾದರೆ ಭಗವಂತನ ಬಾಯಲ್ಲೇ ಆಗಬೇಕು ಅಂತ ಕಾಯ್ತಾ ಕುಳಿತವ ನಾನು. ಹೌದಪ್ಪ, ನೀನೀಗ ಹೇಳುವುದು ಅಲೌಕಿಕವಾದ ನೈವೇದ್ಯಕ್ಕೆ ಹೋಗುದು. ನೀನು ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳುವುದು ಅಂತ ಇದ್ದೀನಿ. ಅದು ಬೇಡ, ನಿನ್ನಿಂದ ಆಗುವ ಸಮರ್ಪಣೆ ಬೇಕಾಗುತ್ತೆ. ನಿನ್ನನ್ನೇ ನೀನು ಸಮರ್ಪಿಸಿದ್ರೆ ನನಗೆ ನಿಮಗೆ ಪ್ರಯೋಜನ ಅಂತೂ ನಿನಗೆ ಬೇಕಲ್ವ? ಹಸಿವಾಗಿದೆ ಪುಣ್ಯಾತ್ಮ. ಸ್ವರ್ಣ ಕುಂಭದೋಳೆ ಚೀರ ವಚನೋ ಸ್ವರ್ಣ ಕುಂಭ
ಸ್ವರ್ಣಕುಂಭದಲ್ಲಿ ಕ್ಷೀರ ವಿಗ್ರಹ ಸ್ವರೂಪದಲ್ಲಿ ಭಗವಂತನನ್ನು ಕಂಡು ನೈವೇದ್ಯವಾಗಿ ದಿನವೂ ಸಮರ್ಪಿಸಲ್ಪಡುವುದದು. ಆದರೆ ಇಂದು ಪ್ರತ್ಯಕ್ಷ ದೈವ, ಜೀವಂತ ದೈವ, ಅಂದ್ರೆ ದೇವರಿಗೆ ಯಾವತ್ತೂ ಜೀವ ಇಲ್ಲ ಅಂತ ಆಗೋದಿಲ್ಲ, ಆದರೆ ನಮ್ಮಂತಹ ಜೀವಿಗಳ ಕಣ್ಣಿಗೆ ಕಾಣುವ ಜೀವಂತ ದೈವ ಅವನೇ ಬಂದು ತನ್ನ ಹಸಿವನ್ನು ನಿಂಗಿಸು, ಹಸಿವಿಗೆ ಬೇಕು ಅಂತ ಕೇಳುವಾಗ ಮತ್ತೆ ನೈವೇದ್ಯಕ್ಕಿಟ್ಟದ್ದನ್ನಲ್ಲದೆ ಇನ್ನೇನು, ಮತ್ತೆ ಅನ್ನ ಪಾನಗಳಿಲ್ಲದೆ ಬಳಲಿದೆ, ಹಸಿವೂ ತಣೀಬೇಕು ನಿನಗೆ, ಬಾಯಾರಿಕೆಯೂ ತಣೀಬೇಕು, ಒಂದು ಪರಿಪೂರ್ಣ ಆಹಾರ ಎಂಬ ನೆಲೆಯಲ್ಲಿ ಸ್ವರ್ಣ ಅದು ಕೇವಲ ವರ್ಣದಿಂದ ಮಾತ್ರ ಅಲ್ವಲ್ಲ ಮೌಲ್ಯವನ್ನು ಪಡೆಯುವುದು. ಹಾಗಾದರೆ ಆ ಶುದ್ಧತೆಯ ಪ್ರತೀಕವೂ ಹೌದು ತಾನೆ? ಹೌದು, ಅದರ ಗುಣವೇ ಹಾಗೆ. ಶುದ್ಧವಾದ ಪಾತ್ರೆಯಲ್ಲಿ ತುಂಬಿದ ಆತ್ಮರಸ ಎಂಬ ಭಾವದಿಂದ ಕ್ಷೀರವಾರಿಧಿ ಶಯನನಾದ ನಿನಗೆ ಒಕ್ಕುಡುತೆ ಹಾಲಿನ ನೈವೇದ್ಯ ಸ್ವೀಕರಿಸಬೇಕು, ಸ್ವೀಕರಿಸಬೇಕು, ಉದ್ಧರಿಸಬೇಕು. ಓ, ಇದು ನನಗೆ ಇರುವುದಲ್ಲ ಪೂರ್ತಿ ನಿನಗೆ ಸ್ವ, ಯಾಕಂದ್ರೆ ಒಳಗೆ ನೀನು ನೈವೇದ್ಯ ಮಾಡಿದ್ರೆ ಪ್ರಸಾದ ಸಿಗ್ತದೆ. ಹುಡುಗೆಯಂದರ ಪಾಲಿನಲ್ಲಿ ಗತಿ ಬಡಗಿ ತಾಪೀರಾತಿ ಜಯನಗೆ ಕೆಟವ ತೋರಿಸಲಾಗಿ ಕೆಳಗಿದಳು ಕಟಬಾಯಲ್ಲಿ ಸಂತರಿಯು ಪರಿಶುದ್ಧವಾದಂತಹ ಮನಸ್ಸಿನಿಂದ ಸರ್ವ ಸಮರ್ಪಣಾ ಭಾವದಿಂದ ಸ್ವರ್ಣಕುಂಭದಲ್ಲಿ ಕ್ಷೀರವನ್ನು ತುಂಬಿ ನನ್ನ ಕೈಗೆ ನೀನು ಕೊಟ್ಟಿದ್ದಿ. ಅದರ ಹಿನ್ನೆಲೆಯನ್ನು ಅದಕ್ಕಿರುವ ಮಹತ್ತಿಕೆಯನ್ನು ನೀನು ಬಾಯಲ್ಲಿ ಆಡಿ ತೋರಿಸಿದ್ದಿ. ದಿನನಿತ್ಯವೂ ನಿನ್ನ ಪೂಜಾ ಮಂದಿರದಲ್ಲಿ ಭಗವಂತನ ಮೂರ್ತಿಯ ಮುಂಭಾಗದಲ್ಲಿ ನೈವೇದ್ಯಕ್ಕಾಗಿ ನೀನು ಇರಿಸುತ್ತಿದ್ದಂತಹ ಹಾಲು ಇಂದು ಆಗಿ ಇರಿಸಿದ್ದಿ, ಅದನ್ನೇ ತಂದು ಈಗ ದೇವರಿಗೆ ಒಪ್ಪಿಸ್ತಾ ಇದ್ದೇನೆ. ಅಯ್ಯ ಸ್ವಾಮಿ, ನಾನು ಸಣ್ಣವನಾಗಿರುವಾಗ ಒಮ್ಮೆ ಯಜ್ಞಕರ್ಮಿಗಳಾದಂತಹ ಋಷಿಗಳ ಬಳಿಗೆ ಹೋಗಿದ್ದೆ. ಹಸಿವಾಗ್ತದೆ ನನಗೆ ಅಂತ ಹೇಳುವ ಕಾಲಕ್ಕೆ ಯಜ್ಞಕ್ಕಾಗಿ ಸಮರ್ಪಿಸುವುದಕ್ಕೆ ಸಿದ್ಧ ಮಾಡಿದಂತಹ ಚರ್ವನ್ನೇ ತೆಗೆದು ನನಗೆ ಕೊಟ್ಟಿದ್ದ. ಕೇಳಿದೆ ನಾನು, ನಿಮ್ಮ ಯಜ್ಞ ಕರ್ಮ ಹಾಳಾಗೋದಿಲ್ವೋ ಅಂತ. ಇಲ್ಲ, ಇವತ್ತೇ ಪರಿಪೂರ್ಣ ಆದದ್ದು ಹೇಳಿ, ಯಾಕೆಂದ್ರೆ ನೀನು ಬಂದಿದ್ದೀಯಲ್ಲ, ನಿನಗೆ ಕೈಯಾರೆ ಕೊಡುವ ಸೌಭಾಗ್ಯ ಬಂತಲ್ಲ ನಮಗೆ ಅಂತ. ಆದರೆ ಅನುಮಾನದಿಂದ ಈಗ ನನ್ನ ಕೈಗೆ ಒದಗಿಸಿ ಕೊಟ್ಟಿದ್ದಿ ಕ್ಷೀರವಾರಿಧಿ ಶಯನನಿಗೆ ಈ ಒಂದು ಸಲಕ್ಕೆ ಕುಡಿದು ಮುಗಿಸಿ ಬಿಡಬಹುದಾದಷ್ಟು ಪ್ರಮಾಣದ ಹಾಲು. ಓ ಕುಡುತೆ, ಹಸಿವಿನ ಪ್ರಮಾಣ ಭಗವಂತನ ಹಸಿವಿನ ಪ್ರಮಾಣವನ್ನು ಅಳೆಯುವಷ್ಟು ದೊಡ್ಡವ ನಾನಲ್ವಲ್ಲ ದೇವರೇ, ಆದ್ದರಿಂದ ಹೆದರಿಕೆ ಇಟ್ಟು ಸಾಕಾದೀತು. ನಾನು ಒಂದೇಳು ಹಸಿವೆ ಮುಗಿಯುವಷ್ಟು ತಿನ್ನಬಾರ್ದೆ. ಹಾಂ, ಹಸಿವೆ ಅಡಗುವಷ್ಟು ಮಾತ್ರ ತಿನ್ನಬೇಕು ಅಂದರೆ ಉಳಿಬೇಕು. ಹಸಿವೆ ಮುಗಿಯುವಷ್ಟು ತಿಂದವನಿಗೆ ಮತ್ತೆ ಮರುದಿವಸಕ್ಕೆ ತಿನ್ನುವ ಅವಕಾಶ ಇಲ್ಲ ಅಂತ ಅರ್ಥ. ಹಸಿವೆ ಮುಗಿಯುತ್ತಲ್ಲ, ಹಸಿದವನಿಗೆ ಮಾತ್ರ ಅಲ್ಲೂ ತಿನ್ನುವುದಕ್ಕೆ ಇರುವುದು, ನಮಗೆ ತಿನ್ನುವ ಸೌಭಾಗ್ಯ ಉಳಿಬೇಕು, ಹಸಿವೆ ಅಡಗುವಷ್ಟು ಮಾತ್ರ ಇರಬೇಕು. ಈಗ ಹಸಿವೆ ಅಡಗುವುದಕ್ಕಾಗುವಾಗ ಇದೇ ಹೆಚ್ಚಾದೀತು ಅಂತ ಪ್ರಮಾಣ, ಅಷ್ಟು ಹಸಿವಾಗಿಲ್ಲ ನನಗೆ. ಮತ್ತೆ ಹೇಳುವಾಗ ನೀನಾಡಿದ ಹಸಿವನ್ನು ಆ ಪ್ರಮಾಣವನ್ನು ನಾನು ಅರ್ಥೈಸಿಕೊಂಡ ಬಗೆ ಹೇಗೆ ಗೊತ್ತು? ಅನ್ನಪಾನಗಳಿಲ್ಲದೆ ಬಳಲಿರುಪೆ ಅಂತ ಹೇಳಿದ್ನ, ಈಗ ಅದಕ್ಕಿಂತ ಹೆಚ್ಚಾಗಿದೆ ಬಳಲಿಕೆ ಬಂದದ್ದು ಮಾತ್ರ. ದೇವರ ಬಳಲಿಕೆ, ದೇವರ ಹಸಿವು ನಮ್ಮ ಚಿತ್ತಕ್ಕೆ ಒದಗುವುದು ಅದು. ಆಗಲಿ, ಕೊಟ್ಟಂತಹ ಕ್ಷೀರವನ್ನು ಸಂತೋಷದಿಂದಲೇ ಸ್ವೀಕರಿಸಿ ಇದು ಧನ್ಯ ಧನ್ಯ. ಅದೇ ಈ ಹೊಟ್ಟೆಯ ಹಸಿವು ಎಂಥದ್ದು ಮಾಡಿಬಿಡ್ತದೆ ಅಂತ ಆತುರ ಆಯ್ತು. ಅಲ್ಲ, ಕುಡಿಯುವಾಗ ಒಂದು ಕುಡಿಕೆ ಹಾಲಿನಲ್ಲಿ ಒಂದು ಬಿಂದು ಕಡೆವಾಯಿಂದ ಜಾರಿತ ಜಾರಿದ್ದು ನೆಲಕ್ಕೆ ಉರುಳಿಯೇ ಹೋಯ್ತು. ಅದು ಬಿದ್ದದ್ದೋ ಬೀಳಿಸಿದ್ದೋ ನೆಲದಲ್ಲಿ ಉಳಿದಿಲ್ಲ. ಏನು ಸಮರ್ಪಣಾ ಭಾವಯ್ಯ ನಿನಗೆ, ನಿನ್ನ ಮನೆಗೆ ಎಲ್ಲ ನನಗೆ ಆಶ್ಚರ್ಯ ಆಗುದಿ. ಓ ಹೋ ಹೋ ಹೋ, ನಿನ್ನ ಮನೆಯ ನೆಲವು ದ್ರವವನ್ನು ಹೀರುವುದೇ ಇಲ್ಲಲ್ಲ, ಬೇಕು ಅನ್ನುವ ಭಾವ ಈ ಮನೆಯಲ್ಲೇ ಇಲ್ಲ, ಮನೆಯ ನೆಲದಲ್ಲೇ ಇಲ್ಲ. ಹೊರಳಿ 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 ಮುಂದೆ ಹೋಗ್ತಾರೆ, ಹೊಳೆಯಾಗಿ ಹರಿಯಿತು. ಕೇಳಿತು ನನಗೆ ಕಿವಿಗೆ ಮಾತು, ಏನು ಅಂತ? ತುಂಬಿತಾ ತುಂಬಿತಾ ಅಂತೆಲ್ಲ ಹೇಳುವುದಕ್ಕೆ ತೊಡಗಿದ್ದಾರೆ. ಆ ಕಡೆ ಈ ಕಡೆ ಇದ್ದವರೆಲ್ಲ ಕೊಡೆ ಹಿಡಿದು ಬರ್ತಾ ಇದ್ದಾರೆ. ಒಂದು ಸಮಾಧಾನ ಆಯ್ತು ನನಗೆ, ಪ್ರಶ್ನೆ ಕೇಳಿದ್ದಲ್ಲ ಅವರು ತುಂಬಿತಾ, ಪ್ರಶ್ನೆ ಅಲ್ಲ ಅವರು ತುಂಬಿತಾ ತುಂಬಿತಾ ಅಂದರೆ ಕಂಡಿದ್ದಾರೆ ಅಂತ ಅರ್ಥ. ಯಾಕಂದರೆ ಮನುಷ್ಯನಿಗೆ ನಡೆದ ಘಟನೆ ಒಂದೇ ಆದರೂ ಅವನವನ ಸ್ವಭಾವಕ್ಕನುಗುಣವಾಗಿ ಭಿನ್ನ ಭಿನ್ನ ಅನುಭವಗಳನ್ನು ಕೊಡ್ತಾರೆ. ದೃಷ್ಟಿಯಂತೆ ಸೃಷ್ಟಿ ಈ ಪ್ರಪಂಚದ ನ್ಯಾಯ. ಹೌದು ಸ್ವಾಮಿ,
ನಿನ್ನ ಮನೆಯಂಗಳಲ್ಲಿ ನಡೆದಂತಹ ಒಂದು ಕೌತುಕವನ್ನು ಘಟನೆಯನ್ನು ಅವರು ಏನೆಂದು ಕಲ್ಪಿಸಿರೋದು ನನಗೆ ಪ್ರಧಾನವಾಗಿ ಬೇಕಾದದ್ದು. ತನ್ನನ್ನು ತಾನು ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದಕ್ಕೆ ಸಿದ್ಧರಾದವರ ಮನೆಯ ಮುಂಭಾಗದಲ್ಲಿ ಕೊಟ್ಟದ್ದು ಅಕ್ಷಯ ಆಗುತ್ತದೆ. ನೋಡಲು ಹೊಳೆಯಾಗಿ ಹರಿಯುತ್ತದೆ, ಸಾಗರವಾಗಿ ಕಾಣಿಸ್ತದೆ, ಅನಂತವಾಗಿ ಗುರುತಿಸಲ್ಪಡುತ್ತದೆ. ಆದರೆ ಕೊಡಬೇಕಾದದ್ದನ್ನು ಕೊಡದೆ ತನಗೆ ಬೇಕು ಅಂತ ಉಳಿಸಿಟ್ಟುಕೊಳ್ಳುವುದಕ್ಕೆ ಎಳೆದಿಟ್ಟುಕೊಳ್ಳುವುದಕ್ಕೆ ಯತ್ನಿಸಿದರೆ ಕುಡಿಯಬೇಕಾದ ಹಾಲಾದರೂ ವಿಷವಾಗಿ ಪರಿಣಮಿಸುತ್ತದೆ. ವೈದ್ಯ ಬಂದಲ್ಲಿಗೆ ರೋಗ ಗುಣ ಆಗುವುದಿಲ್ಲಲ್ಲ ಇದರ. ವೈದ್ಯ ಹೇಳಿದ ಪಥ್ಯ ಮಾಡಬೇಕು, ರೋಗಿ ಆದ ಮೊದಲು ಔಷಧ ತೆಕ್ಕೊಳ್ಬೇಕು. ದೇವರು ಬಂದಲ್ಲಿ ಎಲ್ಲ ಮುಗಿದು ಹೋಗ್ತದೆ, ಒಳ್ಳೆಯದಾಗ್ತದೆ ಅಂತ ಭ್ರಮೆ ಬೇಡ. ಒಳ್ಳೆಯದಾಗಬೇಕು ಅನ್ನೋ ನಿರೀಕ್ಷೆ ಇದ್ದವರು, ಒಳ್ಳೆಯದಾಗಬೇಕು ನಮಗೆ ಎನ್ನುವಂತಹ ಭಾವ ಬೇಕು ಭಗವಂತನ ಮುಂಭಾಗ. ಅಂತಹ ಸನ್ನಿವೇಶದಲ್ಲಿ ಮಾತ್ರ ಉಳಿತಾಗ್ತದೆ, ಅಲ್ಲಿ ಆಗುವುದಿಲ್ಲ. ಕೃಷ್ಣ, ನಡೆದಂತಹ ಘಟನೆಯಿಂದಲಾದರೂ ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಂಡ್ರೆ ಹರಿಸಬೇಕಾದದ್ದು ರಕ್ತದ ಹೊಳೆಯಲ್ಲ, ಹರಿಸಬೇಕಾದದ್ದು ಪ್ರಜೆಗಳ ಪಾಲಿಗೆ ಹಾಲಿನ ಹೊಳೆ. ಏನು ಹೇಳ್ತಿ ಪುಣ್ಯಾತ್ಮ, ಗೋಪಿಗೆಯರ ಮನೆ ಹೊಕ್ಕು ರಾತ್ರಿ ಕಾಲದಲ್ಲಿ ಮಡಕೆ ಮಡಕೆ ಕುಡಿಕೆ ಕುಡಿಕೆ ಹಾಲು ಕುಡಿಯುತ್ತಿದ್ದ, ನನ್ನ ಹಸಿ ಒಡಗಲಿಲ್ಲ, ಬಾಯಾರಿಗೆ ಒಡಗಲಿಲ್ಲ, ಆದ್ರೆ ನೀನು ಕೊಟ್ಟ ಒಂದು ಕುಡಿತ ಹಾಲಿನಲ್ಲಿ ಪೂರ್ತಿ ನಿತ್ಯ ಹೋಯ್ತದೆ. ಏನು ಮಹಿಮೆ ಮಾಡಿದ್ದಿ ನಿನ್ನ ಹಾಲಿನಲ್ಲಿ? ಮಹಿಮೆ ನನ್ನದು, ಮಹಿಮೆ ನನ್ನದು ಕೃಷ್ಣ. ಆಗಲಿ, ಒಂದು ಆವತ್ತು ತಿಂದದ್ದು ಜೀರ್ಣ ಆಗದೆ ಉಳಿದಿತ್ತು ನನ್ನ ಹೊಟ್ಟೆಯಲ್ಲಿ. ಯಾವುದು? ಒಂದು ಹಿಡಿ ಅವಲಕ್ಕಿ. ಅದು ಜೀರ್ಣ ಆಗಲಿಕ್ಕೆ ಸಾಕು, ಕುಚೇಲ ಕೊಟ್ಟದ್ದು. ಹೌದೌದು, ಆ ಅವಲಕ್ಕಿ ಹಾಗೇ ಉಳಿದಿತ್ತು ಹೊಟ್ಟೆಯಲ್ಲಿ. ಇವತ್ತಿ ಹಾಲು ಬಿತ್ತು, ಒಂದು ಪಾಯಸ ಆಗ್ತದೆ. ಆಗಲಿ ಕೃಷ್ಣ, ಓ ನೀನು ಪಾಯಸ ಸಿದ್ಧ ಮಾಡಿದರೆ ಕೇವಲ ನೀನು ಅದರ ಸವಿಯನ್ನು ಸವಿಯುವುದಕ್ಕಾಗಿ ಸಿದ್ಧ ಮಾಡುವವನಲ್ಲ ನೀನು. ನೀನು ಕಾಲನೆಂಬ ಪಾಚಕನೂ ಹೌದು, ಅಡುಗೆಯವನಾಗ್ತೀನಿ. ಪ್ರಪಂಚವನ್ನೇ ಕಾಲವೆಂಬ ಬೆಂಕಿಯಲ್ಲಿ ಬೇಯಿಸುವಂತಹ ಪಾಚಕ ನೀನು. ಸಿದ್ಧ ಮಾಡಿದ ಪಾಯಸದ ಸವಿಯನ್ನು ಉಣ್ಣಬೇಕಾದವರುಂಡದೆ ಅವರಿಗೆ ಜೀವನದ ಸಾರ್ಥಕತೆ. ನೀನು ಈವಾಗ ಕೇಳುವಾಗ ನೆನಪಾಯ್ತು ಕೃಷ್ಣ, ಉಣ್ಣಬೇಕಾದವರು ಉಂಡ್ರೆ ಅಲ್ಲೋ ಎಲ್ಲ ಇಲ್ಲೇ ನಾವು ಆಡಿ ಮುಗಿಸಬೇಕಾದದ್ದು. ನಾನು ಆಡುವುದಕ್ಕೆ ಬಂದಮ ಹೌದು, ಆದರೆ ಆಡಬೇಕಾದಂತಹ ಉದ್ದೇಶ ಯಾವ ಹಿನ್ನೆಲೆಯನ್ನು ಹೊಂದಿ ಬಂದಿದ್ದೇನೆ ಅನ್ನೋದನ್ನು ನೀನು ತಿಳಿದಿದ್ದೆ. ಹೌದು ಅಲ್ಲ, ಸುಯೋಧನ್ನಲ್ಲಿ ಸಂಧಾನಕಾರನಾಗಿ ನಾನಿಲ್ಲಿಗೆ ಆಗಮಿಸಿದೆ. ಹಾಗೆಲ್ಲ ಒಟ್ಟು ಹೋಗಿ ನಮ್ಮ ಕೆಲಸ ಮಾಡಿ ಬರ್ಲಿಕ್ಕೆ ಆಗ್ತದೆ? ಅವನ ಸಮಯ ಸಮಯಗಳನ್ನೆಲ್ಲ ಕಾಣಬೇಕು. ಈಗ ಅಲ್ಲ ಹೇಳುದು, ನಾನೀಗ ನಿನಗಾದ್ರೆ ಅರಮನೆಯ ಒಳಗವರೆಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಒಳವರೆಗೆ ಅರಮನೆಯ ಒಳವರೆಗೆ ಪ್ರವೇಶ ಮಾಡುವುದಕ್ಕೇನು ತೊಂದರೆ ಇಲ್ಲ. ಯಾಕೆ ಸ್ಥಾನದಲ್ಲಿ ಇವತ್ತಿಗೂ ನಾನು ಮಹಾಮಂತ್ರಿಯೇ. ಅಲ್ಲೋ ಅಲ್ಲೋ, ಮಹಾಮಂತ್ರಿಯೇ. ಈಗ ಬೇರೆ ಯಾರಾದ್ರೂ ಬಾಳ ನಟ್ಟಿದ್ರೆ ಒಳಗೆ ಸೇರುವಾಗಲೇ ಬೆಳಗಾದಿ. ಹೌದು ಅಲ್ವಾ, ಎಲ್ಲಾ ಕಡೆ ಎಲ್ಲ ಕಡೆ ಅವನನ್ನು ನಿಲ್ಲಿಸಿ. ಈಗ ನಮ್ಮ ಹಸ್ತಿನಾವತಿಯಲ್ಲಿ ಹಾಗೆ ಕೃಷ್ಣ, ನಮ್ಮಂಥವರಿಗೆಲ್ಲ ಮನೆಯ ಒಳವರೆಗೆ ಪ್ರವೇಶ ಉಂಟು, ಮನದ ಒಳಗೆ ಪ್ರವೇಶ ನಮಗಿಲ್ಲ. ಹಸ್ತಿನಾವತಿಯವರ ಮನೆಯ ಮನದಿಂದ ಸ್ವಲ್ಪ ದೂರವೇ ಆಗಿದ್ದೇವೆ. ಆದರೂ ಕೃಷ್ಣಸ್ವಾಮಿ, ನೀನು ಬರ್ತಿ, ನೀನು ಬಂದಿದ್ದಿ ಅಂತಾದರೆ ಹೌದು, ಪ್ರವೇಶ ನನಗೆ ಮುಕ್ತವೇ. ಉಂಟಲ್ಲ, ಅವನ ಸಮಯ ತಿಳಿದು ಬಾ, ಅಷ್ಟರೊಳಗೆ ಅತ್ತೆಯಲ್ಲಿ ಮಾತಾಡ್ಬೋದು. ಹೌದಾ, ಕೇಳಿ ಬರ್ತ ಪಿತೃಾರ್ಜಿತ, ತಂದೆ ಸಂಪಾದಿಸಿದ್ದು
ವಾಂಶಿಕವಾಗಿ ಬಂದದ್ದು ತಲೆ ತಲಾಂತರ. ಹೇಗೆ ನಿರ್ಣಯ ಕೊಡ್ತೀರಿ? ಅವಾಗ ಹೇಗೆ ಬಂತು ಅದು ನೋಡಬೇಕಾದ್ದು ಮುಖ್ಯ. ದಾಸರಾಜನ ಮನೆಯಂಗಳಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಸತ್ಯವತಿ ದೇವಿಯವರನ್ನು ಕೊಡುವಾಗ ಅಜಭೀಷ್ಮರು ತಮ್ಮ ವಿಚಿತ್ರ ವೀರನಿಗೆ ಸತ್ಯವತಿ ದೇವಿಯವರನ್ನು ಶಂತನು ಮುಖೋತಿಗಳು ಬಯಸಿ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಸಿಂಹಾಸನ ಕೊಡ್ತೀಯ? ದಾಸರಾಜ ವಿದ್ವಾಂಸ ಅಲ್ಲ, ದೊಡ್ಡ ಮನೆತನದವ ಅಲ್ಲ, ಆದರೆ ಮಗಳ ಭವಿಷ್ಯ ಇತ್ತು ಅಪ್ಪನಿಗೆ. ಆಚಾರ್ಯ ಭೀಷ್ಮರು ತ್ಯಾಗ ಮಾಡಿದರು, ಸಿಂಹಾಸನವನ್ನು ಏರುವುದಿಲ್ಲ. ಪಾಮರ ದಾಸರಾಜ ಓದುವಿಕೆ ಇಲ್ಲ, ತಿಳುವಳಿಕೆ ಉಂಟು. ಓದಿದವರಿಗೆಲ್ಲ ತಿಳುವಳಿಕೆ ಉಂಟು ಅಂತ ಅರ್ಥ ಅಲ್ಲ, ತಿಳುವಳಿಕೆ ಇರಬೇಕಿದ್ರೆ ಓದಬೇಕು ಅಂತ ಅರ್ಥ ಅಲ್ಲ. ಆವಾಗ ಭೀಷ್ಮರು ಹೇಳಿದ್ರಂತೆ, ಅದ್ಯ ಪ್ರವೃತ್ತಿ ಮೇಧಾಶ ಬ್ರಹ್ಮಚರ್ಯಂ ಭವಿಷ್ಯತಿ, ಇವತ್ತರಿಂದ ಮೊದಲುಕೊಂಡು ಲೋಕದಲ್ಲಿರುವ ಹೆಣ್ಮಕ್ಕಳೆಲ್ಲ ಭಾಗೀರಥಿಗೆ ಸಮಾನ. ಆದರೆ ಏನರ್ಥ ಆಯಿತು? ಹಸ್ತಿನಾವತಿಯ ಅಧಿಕಾರ ವಾಂಶಿಕವಾಗಿ ಬರ್ತದೆ. ಈಗ ಕೇಳ್ತೇನೆ, ಹಿರಿಯ ಭಾಗಕ್ಕೋ ವಯಸ್ಸಿನಿಂದ ಹಿರಿಯವರಿಗ ಯಾವುದು? ನನ್ನಮ್ಮ ಗರ್ಭ ಧರಿಸಿದ್ದು ಮೊದಲು, ಕುಂತಿ ಹೆತ್ತದ್ದು ಮೊದಲು. ಒಂದು ಕಡೆಯಲ್ಲಿ ಜ್ಯೋತಿಷ ಹೇಳುತ್ತದೆ ಗರ್ಭಾಷ್ಟಮದಲ್ಲಿ ಚಾವಲೋಪನಯನ, ಹಾಗೆ ಗರ್ಭದಿಂದ ಲೆಕ್ಕ ತೆಗೆದ್ರೆ ನನಗೆ ವಯಸ್ಸೆಚ್ಚು. ಜ್ಯೇಷ್ಠ ಯಾವತ್ತು ಗೃಹಿಣಿಯಾತ್ ಪಿತರಂ ಧನಂ ಅಶೇಷವತ್, ವಾಂಶಿಕವಾದಂತಹ ಅಧಿಕಾರ ಪಿತರಂ ಧನಂ ಅಶೇಷವತ್. ನಿರ್ಣಯ ಕೊಡುವಾಗ ಆಲೋಚನೆ ಮಾಡಬೇಕು. ಜ್ಯೇಷ್ಠ ಯಾವತ್ತು ಗರ್ಭಾಷ್ಟಮದಲ್ಲಿ ಗರ್ಭ ಧರಿಸಿದ್ದ ಮೊದಲು ವ್ಯಾಸ ಸಂಕಲ್ಪ ಉಂಟು, ಶಿವದೇವರ ಅನುಗ್ರಹ ಉಂಟು, ಭೀಷ್ಮರ ಪ್ರಾರ್ಥನೆ ಉಂಟು, ಹಾಗಾದ್ರೆ ಋಷಿಕಲ್ಪನೂ ಹೌದು ದೇವಕಲ್ಪನೂ ಹೌದು, ಇದನ್ನು ಆಲೋಚನೆ ಮಾಡಬೇಕು ತೀರ್ಮಾನ ಕೊಡುವಾಗ. ಸುಮ್ಮನೆ ಅವತ್ತು ಒಬ್ಬ ಎದ್ದು ನಿಂತು ಹೇಳಿದ್ದನ್ನು ನಿರ್ಣಯ ತಗೊಳ್ಳೋದಲ್ಲ. ಧರ್ಮರಾಯ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದದ್ದು ಮೊದಲು. ಜ್ಯೋತಿಷ್ಯ ಹೇಳುತ್ತದೆ ಗರ್ಭಶಿಷ್ಟ ದಶಾವರ್ಷ, ದಶಾವರ್ಷಗಳು ಗರ್ಭದಿಂದ. ಆದರೆ ಕುಟುಂಬಕ್ಕೆ ಸೂತಕ ಬರುದು ಮಗು ಅತ್ತ ಮೇಲೆ ಹುಟ್ಟಿದ್ದಾನೆ. ಇಲ್ಲಿ ಬರುವ ಗೊಂದಲ, ಕುಟುಂಬದ ಸೂತಕಾಚರಣೆಯ ಹುಟ್ಟಿದನ್ನು ಆಲೋಚನೆ ಮಾಡಬೇಕಾ ಅಲ್ಲ ಜ್ಯೋತಿಷಾಸ್ತ್ರವನ್ನು ಆಲೋಚನೆ ಮಾಡಬೇಕು ಅಂತ ನಿರ್ಣಯಕ್ಕೆ ಬಂದಿದೆ. ಬೇಕಾದ್ರೆ ಅವಸರ ಮಾಡಬೇಡಿ, ಕೆಲವು ದಿವಸ ತಕ್ಕೊಳ್ಳಿ. ಇದು ಇದು ಜಗತ್ತಿನ ಮುಂದೆ ಇಟ್ಟಂತಹ ಪ್ರಶ್ನೆ. ಮುಂದುವರಿಯಿತು ಕಾಡಿನಲ್ಲಿ ಹುಟ್ಟಿದಂತಹ ಪಾಂಡವರನ್ನು ಋಷಿಮುನಿಗಳು ಹೊಸ ಮಡಿಕೆಯಲ್ಲಿ ಎಲುಬಿನ ಹಂದರ ಇಟ್ಟುಕೊಂಡು ಬಂದರು. ಎಲುಬಿನ ಹಂದರ ಪಾಂಡವೀತೆ ಅಂತ ಹೇಳುದು ಹೇಗೆ ಅಂತ ನೀವು ಹೇಳಿ, ಅವರು ತಗೊಂಡು ಬಂದದ್ದು. ಆದ್ರೆ ಹಿರಿಯರು ಒಪ್ಪಿದ್ರು, ಭಾವುಕರಾದಂತಹ ಭೀಷ್ಮರು ನಮ್ಮ ಮನೆಯ ಮಕ್ಕಳು, ಆವಾಗ ನಾವು ಮಕ್ಕಳೇ. ಒಂದು ಕಡೆಯಿಂದ ಧರ್ಮರಾಯ, ಒಂದು ಕಡೆಯಿಂದ ಸುಯೋಧನ, ಲೋಕ ಪ್ರಖ್ಯಾತನಾಗಿ ಕೌರವ, ಇಂದ್ರಪ್ರಸ್ಥ ಧರ್ಮ ಸುತಂಗೆ ಹಸ್ತಿನಾವತಿ ಸುಯೋಧನಂಗೆ ಆಕ್ಷೇಪಿಸಲಿಕ್ಕೆ ನನಗೆ ಸಭೆಯಲ್ಲಿ ಧ್ವನಿ ಮತ ಸಿಕ್ಕಿತು ಅಂತ ಧೈರ್ಯ ಇರಲಿಲ್ಲ, ತಯಾರು ಮಾಡಿದೆ. ಈಗ ಇರುವ ಸಭೆಯಲ್ಲಿ ನನಗೆ ಬಹುಮತ ಉಂಟು, ಸರ್ವಾನುಮತ ಅಂತ ನಾ ಹೇಳುದು. ನನ್ನ ಪ್ರಯತ್ನ ಸರ್ವಾನುಮತವನ್ನು ಹೇರಬೇಕು ಅಂತ ಗಡಿಸಬೇಕು ಅಂತ ಅಲ್ಲ, ಇದು ರಾಜಕೀಯ. ಮತ್ತೆ ರಾಜಕೀಯದಲ್ಲಿ ಸತ್ಯ ಹೇಳಿದವ ಸತ್ತೋ, ಅವನಿಗೆ ಗೊತ್ತಿರಬೇಕಾದ್ದೇನು? ಸುಳ್ಳನ್ನು ಸತ್ಯವಾಗಿ ಹೇಳಲಿಕ್ಕೆ ಅಥವಾ ಸತ್ಯ ಮಾಡಲಿಕ್ಕೆ, ಇದು ನಮ್ಮ ದೇಶದ ರಾಜಕೀಯ. ಅದನ್ನು ತೊಡಗಿದ್ದು ಹಸ್ತಿನಾವತಿಯಿಂದ ನಾನು ಮುಂದುವರಿ. ಆದರೆ ಯಾವಾಗ ಪಾಂಡವರ ಜೀವನ ರಂಗವನ್ನು ಕೃಷ್ಣ ಪ್ರವೇಶ ಮಾಡುತ್ತಾನೆ, ಇದಕ್ಕೊಂದು ತಿರುವು ಬಂತು. ಯಾದವರ ಗುಂಪು, ಯಾದವರ ಗುಂಪು, ಈ ಸಣ್ಣ ಗುಂಪೇ ರಾಜಕೀಯವನ್ನು ಅಡಮಾಡು. ಹೌದೌದು, ಇವರ ಅನುಕೂಲಕ್ಕೆ ಬೇಕಾಗಿ ಬೆಂಬಲವನ್ನು ಬದಲಾಯಿಸ್ತಾರೆ. ಬಲಗೈಯನ್ನು ಎತ್ತಿದ್ರು ಬಲಪಂಥೀಯರಿಗೆ, ಎಡಗೈಯನ್ನು ಎತ್ತಿದ್ರು ಎಡಪಂಥೀಯರಿಗೆ.
ಇದರ ಮುಂದೆ ಒಂದು ಸಮಾಜವಾದಿಗಳಿದ್ದಾರೆ, ಇವರು ಬಹಳತ್ವಾಯ ಅದು ಯಾವ ಸಮಾಜ ಅಂತ ಇನ್ನೂ ಗೊತ್ತಾಗಲಿಲ್ಲ. ಆದರೆ ಕೌರವನ ನಿರ್ಣಯ ಏನು? ನನ್ನದ್ದು ನನ್ನದ್ದೆ, ನಿಮ್ಮದ್ದು ನನ್ನದ್ದೆ. ಧರ್ಮ ಸುತಂಗೆ ನಾನು ಒಪ್ಪಿದ್ರಲ್ಲ ಸ್ವಾಮಿ, ಆ ಕಾರಣದಿಂದ ನಡೆಸಿದ್ದು ಜೂಜು. ನಿಮ್ಮದ್ದು ನನ್ನದ್ದು, ದಾರಿ ಯಾವುದು? ಮತ್ತೆ ರಾಜಕದಲ್ಲಿ ಯಾವ ದಾರಿ ಅಂತ ಇಲ್ಲ, ಆನೆ ಹೋದದ್ದೇ ದಾರಿ. ಹಸ್ತಿನಾವತಿ ಸರಿಯೋ ಕೇಳುವ ಧೈರ್ಯ ಯಾರಿಗೂ ಇಲ್ಲ, ಕೇಳಿದ್ರೆ ಸರಿ ಹೇಳ್ತೇನೆ. ನನಗೆ ಧೈರ್ಯ ಉಂಟು, ನನಗೆ ಧೈರ್ಯ ಉಂಟು. ಆನೆ ನಡೆದದ್ದೇ ದಾರಿ. ಶತ್ರು ನಾಶಕ್ಕೆ ಯಾವುದನ್ನೆಲ್ಲ ಬಳಸಬಹುದು ನಾನು ಓದಿದ ಗ್ರಂಥದಲ್ಲಿ, ಅದು ಯಾವುದಂತ ನೀವು ಕೇಳಬೇಡಿ. ಅದರಲ್ಲಿ ಉಂಟು. ಯಾವ ಪುಟದಲ್ಲಿ ಉಂಟು ಅದು ಹುಡುಕ್ತೀರಿ ನೀವು. ನೀವು ಹುಡುಕುವಾಗ ನನ್ನ ಆಯುಷ ಹುಡುಕಿದ್ದಾರೆ. ಅದುಂಟು. ಶತ್ರು ದಮನಕ್ಕೆ ವಿಷವೋ ಬೆಂಕಿಯೋ ಇನ್ನೊಂದು ಮತ್ತೊಂದು. ಸತ್ಯ ಸಮಗ್ರ ಸಾಮ್ರಾಟ ಸಿಂಹಾಸನ ಅಧಿಕಾರ ನನ್ನ ಹತ್ರ ಉಂಟಾ ಇಲ್ವ? ಮತ್ತೆ ನಡೀತದೆ. ನಾಲ್ಕು ದಶಕಗಳ ಕಾಲ ಆಡಳಿತ ಮಾಡುತ್ತಾ ಬಂದಿದ್ದೇನೆ. ಅಂಧಭಿಷಿಕ್ತ ಸಮ್ರಾಟ ಕೇಳಿದವರಿಗೆ ದುಸ್ವಾಮಿ, ಪ್ರಾಮಾಣಿಕವಾಗಿ ಹೇಳಬೇಕು ನೀವು. ಪಾಂಡವ ದ್ವೇಷ ಬಿಟ್ಟರೆ ನನ್ನ ಹತ್ರ ಹುಡುಕಲಿಕ್ಕೆ ನಿಮಗೆ ಏನಾದರೂ ದೋಷ ಉಂಟಾ? ಇಲ್ಲ. ಇದು ಗಟ್ಟಿ ಅಲ್ಲ. ಕೊನೆಯವರೆಗೆ ದೋಷವೇ ಇಲ್ಲದವ ಭಗವಂತ. ಮನುಷ್ಯನಿಗೊಂದು ದೋಷ ಬೇಡ ದೃಷ್ಟಿಪಟ್ಟು ಇದ್ದಾಗೆ. ಹಾಗಾದ ಕಾರಣ ನನಗಿರುವುದು ಪಾಂಡವ ದ್ವೇಷ ಒಂದು ಬಿಟ್ಟರೆ ಬೇರೆ ಏನಿಲ್ಲ. ವೈ ಕರ್ಣನಿಗೆ ಕೊಟ್ಟಿದ್ದು ನೋಡಿ, ಲೆಕ್ಕ ಮಾಡ್ತಾ ಇದ್ದಾನೆ ಎಷ್ಟು ಸಿಕ್ಕಿದೆ ಅಂತ. ಮತ್ತೆ ಓ ಸೈಂಧವ ಮರುದಿಬ್ಬಣ ಬಂದವ ಹಿಂದೋಗಿದ್ದಾನೆ. ಹೆಣ್ಣು ಕೊಟ್ಟ ಮಾವ ಶಕುನಿ ಇಲ್ಲಿಯಲ್ಲೂ ಆಯುಷ ಕಳೆದದ್ದು. ಮತ್ತೆ ಕೊರತೆ ಇರ್ತದೆ. ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ ಇಲ್ಲ, ಬರಗಾಲ ಇಲ್ಲ, ರೋಗ ರುಜಿನ ಇಲ್ಲ. ಇದಕ್ಕಿಂತ ಸಮೃದ್ಧಿ ಆಡಳಿತ ಮೇಲೆ ಎಂತದ್ದು ಕೊಡ್ಬೋದು ಹೇಳಿ. ಸಲಹೆ ಕೊಡ್ಲಿಕ್ಕೆ ಸುಲಭ ಸ್ವಾಮಿ, ಅನುಷ್ಠಾನಕ್ಕೆ ಕಷ್ಟ. ಪ್ರಪಂಚದಲ್ಲಿ ಎರಡೇ, ಒಂದು ಸಲಹೆ ಕೊಡ್ಲಿಕ್ಕೆ, ಮತ್ತೊಂದು ವಿಮರ್ಶೆ ಮಾಡಲಿಕ್ಕೆ ಖರ್ಚಿಲ್ಲ. ಹೌದಾದ್ರೆ ಹೌದೇಳಿ. ಬಂದು ನಿಂತಿದೆ ನೋಡಿ, ವನವಾಸ ಅಜ್ಞಾತವಾಸವನ್ನು ಮುಗಿಸಿದ್ರು ಗೀಸ್ತಾರೆ ಅಂತ ಗೊತ್ತುಂಟು ನನಗೆ. ಆವಾಗ ಈ 13 ವರ್ಷ ಯಾರ್ಯಾರು ಪಾಂಡವ ಪಕ್ಷಪಾತಿಗಳಿದ್ದಾರೆ ಅವರಿಗೆ ಸೌಲಭ್ಯ ಕೊಟ್ಟು ಮನೆ ಬಾಗಿಲಿಗೆ ಅವರನ್ನು ನಮ್ಮವರನ್ನಾಗಿಸಿದ್ದಾರೆ. ಮತ್ತೆ ಸೌಲಭ್ಯ ಮನೆ ಬಾಗಿಲಿಗೆ ಹೋಗದಿದ್ರೆ ನಿಮಗೆ ಯಾರು ಮತ ಕೊಡುವುದಿಲ್ಲ. ಹೌದೌದು. ಅದಕ್ಕೆ ಹೇಳುದು ನಾವು ಮನೆ ಬಾಗಿಲಿಗೆ ಹೋಗಬೇಕ ಅಧಿಕಾರ, ಮನೆ ಬಾಗಿಲಿಗೆ ಹೋಗಬೇಕ ಅಧಿಕಾರ. ಅಧಿಕಾರ ಅಂದ್ರೆ ಸೌಲಭ್ಯ ಹೋಗಬೇಕ ಮಾಡಿ. ನಾಳೆ ನನಗೆ ಎಂಬ ಶ್ರದ್ಧೆಯಿಂದ ಹಸ್ತಿನಾಮತಿಗಿಂತ ಹೆಚ್ಚು ಇಂದ್ರಪ್ರಸ್ಥದಲ್ಲಿ ಬೆಳೆ ತೆಗೆದಿದ್ದೇನೆ. ಯಾಕೆ? ನಾಳೆ ನನಗೆ ನಮ್ಮ ಬಗೆಗೆ ಹೆಚ್ಚು ತಲೆಬಿಸಿ ಮಾಡಿಲ್ಲ. ಹೇಗೂ ನಮಗೆ ಅಲ್ವೋ, ಅದು ನಮ್ಮದು. ಯಾವಾಗಲೂ ನಾವು ನಮ್ಮ ಪಕ್ಷದವರ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದು ಬೇಡ. ಹೌದೌದು. ನಾವು ಆಚೆ ಪಕ್ಷವನ್ನು ಹೆಚ್ಚು ಆಲೋಚನೆ ಮಾಡಬೇಕು, ಅದು ಈಚೆ ಮಾಡಲಿಕ್ಕೆ. ಮತ್ತೆ ಅದಕ್ಕೆ ಕೆಲವೊಮ್ಮೆ ನಾವು ಸಭೆಯಲ್ಲಿ ಗೊಂದಲ ಮಾಡ್ತೇವೆ, ಸತ್ಯಾಗ್ರಹ ಮಾಡ್ತೇವೆ, ಆತಿಥ್ಯತೆ ಕೊಡುವ ಒಟ್ಟಿಗೆ ತೆಕೊಡ್ತೇವೆ. ಯಾಕಂದ್ರೆ ಅವರನ್ನು ಆಚೀಚೆ ಮಾಡೋದಿದ್ರೆ ಅಲ್ಲಿ. ಹಾಗಾದ್ರೆ ಇಲ್ಲಿ ಏನು ಧ್ವನಿ ಎತ್ತಿದ್ದಾರೆ, ಇಲ್ಲಿ ಏನು ಮಾತಾಡಿದ್ದಾರೆ ಅಂತ ಲೆಕ್ಕವೇ ಅಲ್ಲ. ಅಲ್ಲಿ ಕುತ್ತಿಗೆವರೆಗೆ ಆವಾಗ ಏನು ಹೇಳಿದ್ದಾರೆ ಅಂತ ಲೆಕ್ಕ. ಹೌದೌದು. ಅದರಲ್ಲಿ ನಮ್ಮ ಹತ್ರ ದುಶ್ಯಾಸನ ಕರ್ಣ ಸೈಂಧವರಿಗೆ ಬೇರೆ ಎಂಥ ಕೆಲಸ ಅವರು ಅದಕ್ಕೆ ಬಂತಲ್ಲ. ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನಾಯ್ತ. ನನಗೆ ಈ ಶೈಲಿ ಆಗುದಿಲ್ಲ. ಧರ್ಮರಾಯನದ್ದು ಅವನದ್ದು ಭಜನಾ ಶೈಲಿ. ಒಡೆಯ ಲಕ್ಷ್ಮೀ ರಮಣ ಆದ್ರೆ ಅವನ ಶ್ರದ್ಧೆ ದೊಡ್ಡದು. ನಮ್ಮದು ಆಕ್ಷೇಪ ಇಲ್ಲ. ಕೃಷ್ಣ ಬರ್ತಾನೆ, ಅದಕ್ಕೆ ಬೇಕಾಗಿ ಈ ವ್ಯವಸ್ಥೆ. ಇಲ್ಲದಿದ್ರೆ ಈಗೊಂದು ಸಭೆ ನಾವು ಮಾಡುವುದೇ ಇಲ್ಲ. ಸಂಧಾನದ ಸಭೆ ನೋಡಿ ಆಚಾರ್ಯ ತ್ರಯರು, ನೀವು ಬಂದದ್ದು ವಿಶೇಷ. ಇಲ್ಲದಿದ್ರೆ ನಮ್ಮ ಸಭೆಗೆ ನೀವು ಬರುವುದೇ ಇಲ್ಲ. ಅಜ್ಜಯ್ಯಗೆ ನನಗೆ ಅಜ್ಜಯ್ಯ, ನೀವು ಊರಿನವರಿಗಲ್ಲ. 800 ವರ್ಷದ ಅನುಭವ ನೋಡಿ. ಮೊಮ್ಮಗನ ಆಡಳಿತ ನೋಡ್ಲಿಕ್ಕೆ ಬಂದು ಕೂತದ್ದು ಏನ್ ಮಾಡ್ತಾರೆ ಅಂತ. ಅವರು ಮಾತಾಡಿದ್ದಾನೆ, ನಾ ಮಾತಾಡೋದು. ಶೈಲಿ ವ್ಯತ್ಯಾಸ ಅಷ್ಟೇ. ನಮ್ಮನ್ನು ಬೆಳೆಸಿದವರು ಆಚಾರ್ಯ ಶುಕ್ರರು, ಅಕ್ಷರಾಭ್ಯಾಸ ಆಚಾರ್ಯ ದ್ರೋಣರು, ಶಸ್ತ್ರದ ಶಾಸ್ತ್ರಾಭ್ಯಾಸ ಸಪ್ತದೀಪ ಸದಾ ಸಾಮಂತರು ನೋಡಿ. ಆಪ್ತನಾದಂತಹ ಕರ್ಣ
ಪಾವನಾದಂತಹ ಸೈಂಧವ ಮತ್ತೆ ಒಂದು ಶಕುನಿ ಮಾವಯ್ಯ. ಅವರು ಇಲ್ಲದಿದ್ದರೆ ನಡೆಯುವುದೇ ಇಲ್ಲ ಶಕುನಿ ಮಾವಯ್ಯ. ಹೌದೌದು ಅವರ ಸಂಘಟನೆ ಬಾಕಿದ್ದವರು ದೂರ್ತಾರೆ. ಹೌದು ಒಂದು ಅಕ್ಷರ ತೆಗಿಬೇಕು ಕೂ ಅನ್ನು ಅಂತ. ಹೌದು ನಾನಿಲ್ಲ ನಾ ತೆಗೆದು ಯಾಕೆ ನಾ ಎತ್ತರಕ್ಕೆ ಬೆಳೆದದ್ದೆ ಇಲ್ಲದಿದ್ದರೆ ನಾ ಈಗ ಒಟ್ಟಲೋ ಕೊಟ್ಟಿ ಕೊಟ್ಟ ನೀವು ಅಲ್ಲದಿದ್ದೆ. ಮಿತ್ರಾದಿ ಬಾಂಧವರು ಎರಡು ತಲೆಮಾರು ಹಿರಿಯರು ಎರಡು ತಲೆಮಾರು ಕಿರಿಯರು ಸುರಪ್ಪನ ಸಭೆಯ ನಿಂದಿಸಿತು ಅಂತ ಹೇಳಿದ ಅದಕ್ಕೆ ಬೇಕಾದ ಇದು ಕಾವ್ಯವಾಗಬೇಕು ಮುಂದಿನ ಭವಿಷ್ಯಕ್ಕೆ ಇದು ಆಲೋಚನೆ. ಅದಕ್ಕಾಗಿ ಇಷ್ಟೂ ವ್ಯವಸ್ಥೆ ಕೃಷ್ಣ ಸ್ವಾಗತಕ್ಕೆ ಬೇಕಾಗಿ ಮಧ್ಯೆ ಮಧ್ಯೆ ತಮ್ಮಂದಿರನ್ನು ಕೂತುಗೊಳಿಸಿದ್ದೇನೆ. ಯಾಕಂದ್ರೆ ನಮಗೊಂದು ಅವತ್ತೊಂದು ಸಭೆಯಲ್ಲಿ ಒಬ್ಬ ಎದ್ದು ನಿಂತು ಹಾಕಿದ ವಿಕರ್ಣ ಅಧಿಕ ಪ್ರಸಂಗ ಕೆಲವೊಮ್ಮೆ ಹೇಳಲಿಕ್ಕಾಗುದಿಲ್ಲ ಎಲ್ಲಿಯೂ ಮಾತಾಡುವುದಿಲ್ಲ. ಇವರು ಯಾವ ಸಂದರ್ಭದಲ್ಲಿ ನಾಲ್ಕು ಜನ ಸೇರಿರುವಾಗ ಎದ್ದು ಮಾತಾಡೋದು ಅದು ಮರು ದಿವಸ ಪ್ರಚಾರ ಆಗ್ತದೆ. ಅವರು ಮಾತಾಡಿದ್ರು ಇವತ್ತೊಂದು ಅದಕ್ಕೆ ಎದ್ರೆ ಗುತ್ತಿಗೆ ಹಿಡಿದು ಅಲ್ಲಿಗೆ ಅಮುಖಲಿಕ್ಕೆ ಕಾರ್ಯಕರ್ತರನ್ನು ಕೂತ್ಕೊಳಿಸಿದೆ. ಯಾವತ್ತೂ ಮಾತಾಡದೇ ಇದ್ದವ ಯಾವಾಗಲೂ ಹೇಳೋದು ಇವತ್ತು ತೆಗಿಬೇಡಿ ನಾಡ್ದು ತೆಗಿವ ಇವತ್ತು ತೆಗಿಬೇಡಿ ನಾಡ್ದು ತೆಗಿವ ಅಂತ. ಅವ ಒಂದು ದಿವಸ ಎದ್ದು ನಿಲ್ಲು ಇವತ್ತು ತೆಗಿವ ಅಂತ ಅದೇ ಪ್ರಚಾರಕ್ಕೆ ಬರೋದು. ನೀವು ನಿತ್ಯ ತೆಗೆದದ್ದು ಪ್ರಚಾರಕ್ಕೆ ಬರೋದಿಲ್ಲ ಯಾಕೆ ತೆಗೆಯದೆ ಇದ್ದವ ತೆಗೆದಲ್ಲ ಅವರಿವತ್ತು ಮಾತಾಡಿದ್ರು ಅಂತ ಅವರು ಸಂವತ್ಸರಕ್ಕೆ ಒಮ್ಮೆ ಮಾತಾಡ್ತಾರೆ. ಅದಕ್ಕೆ ಬಂದಿದ್ದಾನಂತೆ ಕೃಷ್ಣ ಬಂದಿದ್ದಾನೆ. ಬಂದು ದಿವಸ ನಾಲ್ಕು ಕಳೆಯಿತು. ವಿದುರನ ಮನೆಯಲ್ಲಿ ಹೋಗಿ ಕೂತಿದ್ದಾನೆ. ಬಾಗಿಲು ತೆಗೆದಿಟ್ಟ ಮನೆಗೆ ಬರುವುದಿಲ್ಲ. ತಲೆ ಬಗ್ಗಿಸಲಿಕ್ಕಾಗದ ಕಿರು ಬಾಗಿಲಿರುವಲ್ಲಿ ಕೈ ಮುಗಿದು ಒಳಗೋಗ್ತಾನೆ. ಎಂತ ನೋಡಬೇಕು ಒಂದೇ ದಿವಸದಲ್ಲಿ ನಮ್ಮ ಮುಖ್ಯಮಂತ್ರಿ ಹುದ್ದೆಯಲ್ಲಿರುವ ವಿದುರ ಆಚೆ ಆಗಿ ಆಯ್ತು. ಮುಖ್ಯಮಂತ್ರಿಗಳೇ ಆಚೆ ಆದರೆ ಸಂಪುಟ ಉಳಿಯುತ್ತಲ್ಲ ಆದ್ರೆ ಇಲ್ಲಿ ಉಳಿತಾರೆ ಯಾಕೆ ಇಲ್ಲಿ ಮುಖ್ಯಮಂತ್ರಿ ಇರುವಂತ ಹೆಸರಿಗೆ ಮಾತ್ರ ನಿಯಂತ್ರಿಸುವವರು ಅಲ್ಲಿಂದ ಅವರು ಸುಮ್ಮನೆ ಉದ್ಘಾಟನೆಗೆ ಬೇಕಲ್ಲ ಮಾತ್ರ ಮತ್ತು ಶಂಕುಸ್ಥಾಪನೆ. ಆದರೆ ಅಪಾಯ ಯಾರು ಅವ ಅಲ್ಲ ಬಂದವ. ಒಂದು ದಿವಸದಲ್ಲಿ ಮುಖ್ಯಮಂತ್ರಿ ಆಚೆ ನಾಲ್ಕು ದಿವಸ ಕೃಷ್ಣ ಕೂತ್ರೆ ಸಂಪುಟವೇ ಇಲ್ಲ ಅಂತ ಅದಿತ್ತು ಎಲ್ಲ ಆಚೆ ಆದ್ರೆ ಅವಾಗ ಇದು ಹೋಗಿದ್ದು ಬರುದಲ್ಲ. ಅದಕ್ಕೆ ಬೇಕಾಗಿ ಆದಷ್ಟು ಬೇಗ ಅವರನ್ನು ಕಳಿಸುವ ಅಂತ ನನ್ನ ಆಲೋಚನೆ. ಮಾತಾಡಿ ಪ್ರಸಂಗ ಕೃಷ್ಣ ಸಂದ ನಿರ್ಣಯ ಮಾಡಿ ಆಗಿದೆ. ಘೋಷಣೆ ಮಾತ್ರ ಉಳಿದದ್ದಷ್ಟೇ ಎಲ್ಲ ನಿರ್ಣಯ ಆಗಿದೆ. ಯಾವಾಗ ನೀವು ಘೋಷಣೆ ಮಾಡ್ತೀವಿ ಅಂತ ಇರುದಷ್ಟೇ. ಕಾಯ್ತಾ ಇರಬೇಕು ಇವತ್ತು ಹೇಳ್ತಾರೆ ಇವತ್ತು ಹೇಳ್ತಾರೆ ನಿರ್ಣಯ ಅಂತ ಇಲ್ಲ ಇವತ್ತಿನಿಂದ ಮುಂದೂಡಲಾಗಿದೆ ನಾಳೆಗೆ ಅಲ್ಲ ಇವತ್ತೇ ನಿರ್ಣಯ ಆಗ್ತದೆ. ನೀವು ಅವಸರ ಮಾಡಬೇಡಿ ಆ ಕಾಲದ ಒಳಗೆ ನಿರ್ಣಯ ಆಗಿಯೇ ಆಗಬೇಕು. ನಿನ್ನೆ ಬಂದ ವಿದುರ ಹೇಳಿದ್ದಾನೆ ಕೃಷ್ಣ ಬಂದಿದ್ದಾನೆ. ಬಂದ ರೈತರಲ್ಲಿ ಗೋಪನಂದನ ಇಂದಿನ ಏನು ಕಚ್ಚ ಅಂದ್ರೆ ನಿನ್ನೆ ನನ್ನ ಸ್ವಾಗತವನ್ನು ಪುರಸ್ಕರಿಸಿದ ನಾವು ಜನ ಕಾಯುವವರು ಅವ ದನ ಕಾಯುವವರು ತುಂಬಾ ವ್ಯತ್ಯಾಸ ಇಲ್ಲ ತುಂಬಾ ವ್ಯತ್ಯಾಸ ಇಲ್ಲ. ಓಡು ಉಂಟು ಇವುಗಳಿಗೆ ಒಳಗುಂಟು ಅದಕ್ಕೆ ಹೊರಗು ಇವರಿಗೆ ಹಿಂಬಾಲಕರು ಅದಕ್ಕೆ ಹಿಂದೆಯೇ ಬಾಲ ಅಷ್ಟೇ. ಏನೇ ಆಗಲಿ ನಾನೇ ಹೇಳಿ ಕಳಿಸಿದ್ದೇನೆ ಒಬ್ಬ ಅಪರಾಧನ ಹತ್ರ ಹೇಳೈ ಕೃಷ್ಣ ಭೂಪನಾನುಜ್ಞೆಯ ಆಯಿತು. ಇವತ್ತು ಅವಕಾಶ ಇದೆ ಕೃಷ್ಣನ ಸ್ವಾಗತಕ್ಕೆ ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ನೋಡು. ಗುರು ಬೀಶ್ವರ ಸುರಾರಿಗಿರಗಿ ಕೈ ಮುಗಿದು ಮೃದು ತರದ ಸುಗಾತನವ ನೇರಿಸಿ ತಪೋಧರ ನಿರದಿ ಸತ್ಕರಿಸಲಚ್ಚುತ ನುಡಿಸಿದ ಕಪತರದರ ವಿಲಾಸದಿಂದ ಕೆಲವು ಸಂದರ್ಭಗಳಲ್ಲಿ ಪ್ರಧಾನ ಉದ್ದೇಶವೇ ಮರೆತು ಹೋಗುತ್ತದೆ. ಹೌದು ಅನ್ಯ ಕಾರ್ಯಗಳಿಗೆ ಉಪಕಾರ್ಯಗಳಿಗೆ ಪ್ರಾಧಾನ್ಯ ಕಲ್ಪಿತವಾಗುತ್ತದೆ. ಬಹುಶಃ ಹಾಗೆ ಆಗಿ ಹೋಗ್ತದ ಅಂತ ಅನ್ನಿಸಿತು ನನಗೆ ಕೃಷ್ಣ ಸಂಧಾನದ ಪ್ರಕರಣ. ಯಾಕೆ ಪ್ರಧಾನ ಉದ್ದೇಶ ಏನು ಪಾಂಡವರದ್ದಾದಂತಹ ಅಭಿಪ್ರಾಯವನ್ನು ಹಸ್ತಿನಾವತಿಯಲ್ಲಿ ತಿಳಿಸಿ ಶಾಂತಿ ಸೌಹಾರ್ದದ ಅವರದ್ದಾದಂತಹ ಅಪೇಕ್ಷೆಯನ್ನು ಮುಂದಿರಿಸಿ ಅದಕ್ಕೊಂದು ಹಿತವಾದಂತಹ ಪರಿಣಾಮವನ್ನು ಫಲಿತಾಂಶವನ್ನು ಹೊಂದಿ ಹೋಗುವಂತಹ ಉದ್ದೇಶದಿಂದ ಬಂದದ್ದು. ಹೌದು ಕೆಲವು ಸಲ
ಪ್ರಧಾನ ಉದ್ದೇಶವೇ ಮರೆಯಾಗಿ ಬೇರೇನೋ ಅನ್ಯಾನ್ಯ ಅನ್ಯಾನ್ಯ ಉದ್ದೇಶಗಳೇ ಪ್ರಧಾನವಾಗಿ ವಿಜೃಂಭಿಸಿ ಹೋಗುವುದು. ಇಲ್ಲಿಯೂ ಅದೇ ಆಗ್ತದ. ಎಲ್ಲ ತಳಿರು ತೋರಣ ಶೃಂಗಾರಕ್ಕೆ ಮುಗಿದೋಯ್ತ ಕಡೆಗೆ ಪ್ರಧಾನ ವಿಷಯಕ್ಕೆ ಇಲ್ಲೂ ಅವಕಾಶ ಅಂತ ನಾನು ಭಾವಿಸಿದ್ದೆ. ಯಾಕೆಂದ್ರೆ ನಿನ್ನೆಯ ದಿನ ಸುಯೋಧನ ನಿನ್ನಲ್ಲಿ ಕೊಟ್ಟ ಉತ್ತರ ಅದಲ್ಲೂ. ಗೋಪನಂದನಿಗೆ ಇಂದಿನೋಳು ನಮ್ಮಳೇನು ಕಜ್ಜ ಬಂದ ರೈತರಲ್ಲಿ ನಾಳೆ ನೋಡು ಅಲ್ಲ, ಬೇಕಾದ್ರೆ ನಾಳೆ ಬರಲಿ, ಅಲ್ಲಿಂದಲೇ ಹೋಗುವುದಾದ್ರೂ ಅವನದ್ದ ಆಕ್ಷೇಪ ಇಲ್ಲ. ಅಂತೂ ಸ್ಪಷ್ಟತೆ ಇಲ್ಲ ಉತ್ತರದಲ್ಲಿ ಅಂತ ಆಗಿತ್ತು ಅಲ್ವ. ಬಂದ ರೈತರಲ್ಲಿ ನಾಳೆ ಅವಳು ಅಲ್ವ. ಹಾಗಿದ್ರೆ ಅದರ ಅರ್ಥ ಏನು? ಬರಬೇಕು ಅನ್ನೋದು ಅವನ ನಿರೀಕ್ಷೆಯೂ ಅಲ್ಲ, ಪ್ರತೀಕ್ಷೆಯೂ ಅಲ್ಲ. ಹಾಗಿದ್ದು ತೋರಣ ಕಟ್ಟಿದ್ದಲ್ಲ, ಯಾಕೆ ಪ್ರಶ್ನೆ ಹುಟ್ಟೋದಿಲ್ವ? ಕೃಷ್ಣ ಬರಲಿಕ್ಕೆ ಅಲ್ವ ತೋರಣ ಕಟ್ಟಿದ್ದು? ಸಿದ್ಧತೆ ಎಲ್ಲ ಅದಕ್ಕಾಗಿ, ಕೃಷ್ಣ ಬರಲಿ ಅನ್ನುವುದಕ್ಕಾಗಿ ತೋರಣವು ಕಟ್ಟಿದ್ದಾನೆ. ಬಂದ ರೈತರಲ್ಲಿ ನಾಳೆಯಲ್ಲಿ ಅಂತ ಉತ್ತರವು ಕೊಡ್ತಾನೆ. ಏನೋ ಬೇರೆ ಉಂಟು ಒಳಗೆ ಅಂತ ಅರ್ಥ. ಈ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ವ್ಯವಹರಿಸುವ ಹತ್ರ ನಾವು ಬಹಳ ಎಚ್ಚರ ಬೇಕಾಗ್ತದೆ ಅಲ್ವ. ಏನೇ ಆಗಲಿ ಸರಿಯಾದ ಒಂದು ನಿಲುಮೆ ಬೇಡ, ಒಂದೋ ಬರಲಿ ಇಲ್ಲರೂ ಬರುವುದು ಬೇಡ. ಹಾಗಾಡಿದ್ದಲ್ವಲ್ಲ, ಕಾದು ನೋಡೋಣ. ಈ ನಿರೀಕ್ಷೆಯಿಂದಲೇ ನಾವು ಬೆಳಗು ಮಾಡಿದ್ವಿ. ಹೌದು, ಕಾದಂತಕ್ಕೆ ವ್ಯರ್ಥ ಆಗಲಿಲ್ಲ. ಆ ಒಂದು ಸಾರ್ಥಕತೆ ಬಂತು ಅಂತ ಅನ್ನಿಸ್ತದೆ. ಆಳು ಬಂದ ಏಳು ಕೃಷ್ಣ ಅಂದ. ಅದು ಬಿಡು, ಅದು ಭಾವನೆಯು ಇವನದ್ದಲ್ಲ, ಭಾಷೆಯು ಇವನದ್ದಲ್ಲ. ಹೇಳಿದ ನಾಲಿಗೆ ಮಾತ್ರ ಇವನದ್ದು. ಹೌದಪ್ಪ, ಶಂಕದಲ್ಲಿ ಸ್ವರ ಹೊರಟಾಗಿ ಅಲ್ವ. ಯಾರವನು ಉಸಿರು ತುಂಬಿಸಿದ್ದಾನೋ ಅವನ ಉಸಿರಿನಿಂದ ಸ್ವರ ಹೊರಡುತ್ತದೆ ಅಷ್ಟೇ ಅಲ್ವ ಇರೋದು. ಶಂಕ ಧ್ವನಿ ಆಯಿತು. ಅದಕ್ಕಾಗಿಯೇ ನಾನು ಹೊರಟು ನಿಲ್ಲುವಂತಹ ಕಾಲಕ್ಕೆ ನೀನು ನನ್ನೊಂದಿಗೆ ಬರ್ತೇನೆ ಅಂತ ಆಡಿದಿ. ಜೊತೆಯಾಗಿಯೇ ನಾವು ಬಂದೆವು. ಹಸ್ತಿನಾವತಿಯ ಆಸ್ಥಾನವನ್ನು ಪ್ರವೇಶಿಸುವಂತಹ ಕಾಲಕ್ಕೆ ಪರಶುರಾಮ ಕಣ್ಣಾದಿ ಮುನಿಗಳೆಲ್ಲ ಒದಗಿ ಬಂದು ಎಲ್ಲರನ್ನೂ ಜೊತೆಗಿರಿಸಿಕೊಂಡು ನಾವು ಆಸ್ಥಾನವನ್ನು ಪ್ರವೇಶಿಸಿದರೆ ನಮ್ಮನ್ನು ಮನ್ನಿಸುವುದೇ ಇಲ್ಲವಂತ ಭಾವಿಸಿದೆವು ಅಲ್ವ. ಸಭೆಯ ಸೊಬಗನ್ನು ನೋಡಿಯೇ ನಾವು ಹಿಂದೆ ಹೋಗಬೇಕಾಗ್ತದೆ, ಮುಂದಿನದು ಆಗುವುದಿಲ್ವೋ? ಆದರೆ ಹಾಗಾಗಲಿಲ್ಲ. ಏನೆಲ್ಲ ಆಗಬಾರದ್ದು ಒಂದು ಕ್ಷಣಕ್ಕೆ ಆಗಿ ಹೋದರೂ ಗುರು ಭೀಷ್ಮರಿದ್ದು ನಿಂತು ನಮ್ಮನ್ನು ಆದರದಿಂದ ಸತ್ಕರಿಸಿ ಮೃದುಮಯವಾದಂತಹ ಪೀಠವನ್ನಿತ್ತು, ನಮಗೊಂದು ಉಪಚಾರವನ್ನು ಒದಗಿಸಿದರು. ಕೇವಲ ಕುಳಿತುಕೊಳ್ಳುವ ಉದ್ದೇಶಕ್ಕಾಗಿಯೇ ನಾವು ಬಂದದ್ದಲ್ವಲ್ಲ. ನೋಡಿದೆಯೋ ಸುಯೋಧನನ್ನು ಎತ್ತರವಾದಂತಹ ಪೀಠದಲ್ಲಿ ಕುಳಿತಿದ್ದಾನೆ. ನಮ್ಮ ಆಗಮನವನ್ನು ಕಂಡು ಕಾಣದ ಹಾಗೆ ವ್ಯವಹರಿಸುವುದಕ್ಕೆ ಮುಂದಾಗಿದ್ದಾನೆ. ಸಂಕಟ ಆಗ್ತದೆ ಕೃಷ್ಣ. ಮೊದಲಿಂದಲೂ ನೋಡುತ್ತಲೇ ಬಂದಿದ್ದೇವೆ. ಈಗಲೂ ಇಂದಿಗೂ ಹೀಗೆ ನೋಡಲೇಬೇಕಾದ ಸ್ಥಿತಿ ನಿರ್ಮಾಣ ಆಗಿ ಹೋಯ್ತಲ್ಲ ಅಂದ್ರೆ ನಾವು ನೋಡಿಕೊಂಡದ್ದೇ ಸರಿಯಾಗಿಲ್ವೋ ಮೊದಲು ಅಂತ ಈಗ ನೋಡುವಾಗ ಅನ್ನಿಸ್ತದೆ. ಕೆಲವು ಡೊಂಕನ್ನು ಪ್ರಯತ್ನದಿಂದ ತಿದ್ದಲಿಕ್ಕೆ ಆಗುತ್ತದೆ. ಪ್ರಯತ್ನ ಮಾಡಿದ್ದೇವೆ ಕೃಷ್ಣ. ಪ್ರಯತ್ನ ಮಾಡಿದ್ರೂ ತಿದ್ದಲಿಕ್ಕೆ ಆಗಲಿಲ್ಲ ಅಂದ್ರೆ ಅರ್ಥ ಏನು? ತಿದ್ದಬಹುದಾದ ಡೊಂಕಲ್ಲ ಅಂತ ಅರ್ಥ. ಬಿದಿರಿನ ಡೊಂಕನ್ನು ತಿದ್ದಲಿಕ್ಕೆ ಬರ್ತದೆ. ಬಿದಿರಿನ ಡೊಂಕನ್ನು ತಿದ್ದಿದ್ದೇನೆ ಅಂತ ಕೆಲವರ ಡೊಂಕನೆಲ್ಲ ತಿದ್ದಲಿಕ್ಕೆ ಪ್ರಯತ್ನಿಸಿದಂತೆ ಆಗುವುದೇ ಇಲ್ಲ. ನೀನು ಕೊಳವೆ ತೆಗೆದಾಗ ಮೊದಲನಾಗೆ ಆಗುವುದು ಅಲ್ವ. ನೀನದಕ್ಕೆ ಇನ್ನೂ ತುಂಬಾನವನ್ನು ತಳಿಯಬೇಕಾದದ್ದಿಲ್ಲ. ನಾನೇ ಮಾತಾಡಿಸ್ತೇನೆ. ಕಪಟ ಹೃದಯ ಮಾತಾಡಿ ಅಂದ್ರೆ ಕಪಟ ಹೃದಯ ಅಂದದ್ದು ಬೇರೆ ಯಾವ ಧ್ವನಿಯಿಂದಲ್ಲ. ತನ್ನ ಹೃದಯದ ಭಾವ ಏನು ಅನ್ನುವುದನ್ನು ತೋರಿಸದೇ ಮುಖದಲ್ಲಿ ಮತ್ತೊಂದು ಭಾವವನ್ನು ಪ್ರಕಟಿಸುತ್ತಾ ಈ ಸಭೆಯಲ್ಲಿ ಕುಳಿತಿದ್ದಾನೆ. ಒಳಗು ಹೊರಗು ಶುದ್ಧತೆ ಇಲ್ಲ ಅಂತ ಅರ್ಥ. ಆದ್ದರಿಂದಲೇ ಅವನ ಒಳಗಿದ್ದದ್ದೆಲ್ಲ ಒಮ್ಮೆ ಹೊರಬರುವ ಹಾಗಾಗಿ ನಾವೇ ಮಾತಾಡಿಸೋಣ. ಅರಸ Thank you.
ಬಲವಾಗಿ ನೀನು ಅದುಮಿ ಹಿಡಿದಂತಹ ನಿನ್ನ ತುಟಿಗಳು, ಯಾವ ಕಾರಣಕ್ಕೂ ಕೃಷ್ಣನಲ್ಲಿ ಮಾತನಾಡಲಾರೆ ಅನ್ನುವಂತಹ ಭಾವವನ್ನು ಹೃದಯದಲ್ಲಿ ನೀನು ಇರಿಸಿಕೊಂಡ ಹಾಗೆ ನನಗೆ ಅನ್ನಿಸುವ ಹಾಗೆ ಆಗಿದೆ. ಹೌದಲ್ವ ಅಂತ ನೀನು ಹೇಳಬೇಕು. ನಿನ್ನ ಆಸ್ಥಾನವನ್ನು ನಾನು ಪ್ರವೇಶಿಸಿದ್ದೇನೆ, ಕೇವಲ ನೇರಾನೇರ ನಾನು ಬಂದದ್ದಲ್ಲ. ನೀನೇ ಒಬ್ಬ ಆಳನ್ನು ಕರೆದು ವಿದುರನರ ಮನೆಯಲ್ಲಿ ಉಳಿದುಕೊಂಡಿದ್ದಂತಹ ನನ್ನ ಕಡೆಗೆ ಅಟ್ಟಿದ್ದಿ. ಇಂದಿನ ದಿನ ಬಂದ ಕಾರ್ಯವನ್ನು ನೆರವೇರಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿಯೇ ನಿನ್ನ ಹೇಳಿಕೆಯನ್ನು ಮನ್ನಿಸಿ ನಿನ್ನ ಆಸ್ಥಾನವನ್ನು ನಾನು ಪ್ರವೇಶಿಸಿದರೆ ನನ್ನ ಆಗಮನವನ್ನು ಅರಿತು ನನ್ನ ಕುರಿತಾಗಿ ಒಂದು ಆಗ್ರಹವನ್ನು ಹೊಂದಿದ ಹಾಗೆ ಬಿಗಿದ ಮೋರೆಯಿಂದಲೇ ಕುಳಿತಿದ್ದೆಲ್ಲ ಪುಣ್ಯ. ನೀನು ತಿಳಿಯದೇ ಇದ್ದವ ಅಲ್ಲ ಲೋಕ ವ್ಯವಹಾರವನ್ನು. ಅನೇಕ ವರ್ಷಗಳ ಕಾಲ ಹಸ್ತಿನಾವತಿ ಆಗು ಹೋಗುವಳ ಹೊಣೆಯನ್ನು ಹೆಗಲಿಗೇರಿಸಿಕೊಂಡು ಇಷ್ಟರ ತನಕ ಕೊರತೆ ಇಲ್ಲದಂತೆ ನಿರ್ವಹಿಸಿದವನು ನೀನು ಅನ್ನುವಂತಹ ಒಂದು ಸಮಾಧಾನ ನಿನ್ನ ಮನದ ಮೂಲೆಯಲ್ಲಿ ಕಿಂಚಿತ್ತಾದರೂ ಉಂಟು ಅಂತಾದರೆ, ಒಂದು ತುಂಬಿದಂತಹ ಸಭೆಯಲ್ಲಿ ಬಂದವರ ಸಮ್ಮುಖದಲ್ಲಿ ತಾನು ವ್ಯವಹರಿಸಬೇಕಾದಂತಹ ವಿಧಾನ ಏನು? ಒಬ್ಬ ಅಹಿತಕಾರಿಯಾದವನೇ ನಮ್ಮ ಮುಂಭಾಗಕ್ಕೆ ಬರ್ತಾನೆ ಅಂತಿಟ್ಟು ಈಗ ನಮಗೆ ಅವನನ್ನು ನೋಡಿದ್ರೆ ಆಗುದಿಲ್ಲ. ಅಂತರಂಗದಲ್ಲಿ ಅವನ ಕುರಿತಾಗಿ ದ್ವೇಷದ ಹೊಗೆ ಆಡ್ತಾ ಇರ್ತದೆ. ಆದರೂ ಒಂದು ಸಹಜವಾದಂತಹ ಲೋಕಮರ್ಯಾದೆ ಹೇಗೆ? ಏನಿಲ್ಲಪ್ಪ, ತುಟಿಯನ್ನು ಒಂದು ಅರಳಿಸಿ ಕಿವಿಯಂಚಿನವರೆಗೆ ಕೊಂಡು ಹೋಗದಿದ್ದರು ಒಂದು ಸಣ್ಣ ನಗೆ ಆದರೂ ಹೊರಸೂಸಿ ಆ ಬಂದ್ರ ಕೇಳಬೇಡ. ಆ ಮರ್ಯಾದೆಯನ್ನು ಮರೆತು ಬಿಗಿದ ಮೋರೆಯಿಂದ ನೀನು ಇಲ್ಲಿ ಕುಳಿತಿದ್ದಿ ಅಂತಾದ್ರೆ ಏನಪ್ಪ ನಿನಗೆ? ನಿನ್ನ ಆಗ್ರಹಕ್ಕೆ ಕಾರಣವಾಗುವಂತಹದನ್ನು ನಾನೇನಾದರೂ ಮಾಡಿದನು? ಮೊದಲು ಮಾಡಿದ್ದು ಹೌದಾದ್ರೆ ನೀನು ಬರಲಿಕ್ಕೆ ಇವತ್ತಿಗೆ ಹೇಳಲಿಕ್ಕಿಲ್ಲ. ಬಂದ ಮೇಲೆ ಏನಾದರೂ ಅಂತಹದ್ದು ಘಟಿಸಿದೋ ಕೇಳಿದಂತಹದನ್ನು ನಾನೇನು ಮಾಡಲಿಲ್ಲ. ಯಾಕೆಂದ್ರೆ ಮೊದಲು ನಾನು ಮಾಡಿದ್ದನ್ನೇ ನೀನು ನೆನಪಿನಲ್ಲಿಟ್ಟುಕೊಂಡು ವ್ಯವಹರಿಸುವುದಾದ್ರೆ ಮತ್ತೆ ಇಂದ ಆಳ ನ್ಯಾಕಟ್ಟತಿ. ಹಾಗಿದ್ರೆ ಮೊದಲಿನ ಹಾಗೆ ಇಲ್ಲ ಅಂತ ಸ್ಪಷ್ಟ. ಬಂದ ಮೇಲೆ ಏನಾದರೂ ನಿನ್ನ ಆಗ್ರಹಕ್ಕೆ ಕಾರಣವಾಗುವಂತಹ ವರ್ತನೆ ನನ್ನಿಂದ ಆಯಿತೇ ಅಂತಹದನ್ನು ನನಗೆ ಗೋಚರಿಸುವುದಿಲ್ಲ. ಅಲ್ಲ, ನಿನ್ನಲ್ಲೇ ನೀನು ಮುಡಿದುಕೊಂಡಿಯ, ಎಂಥದ್ದು ಬೇಡ ಅಂತ. ಕೆಲವು ಸಲ ಹಾಗಾಗುತ್ತದೆ, ಬಹಳ ಉತ್ಸಾಹದಿಂದ ನಾವೊಂದು ಕಾರ್ಯದ ಕುರಿತಾಗಿ ಸಿದ್ಧತೆ ಮಾಡುವುದು, ಆದರೆ ಸನ್ನಿವೇಶ ಹತ್ತಿರ ಬಂದಾಗ ಅದರ ಕುರಿತಾಗಿ ಒಂದು ಜುಗುಪ್ಸೆ ನಮ್ಮಲ್ಲೇ ಮೂಡಿಬಿಡು, ಆಗೊಂದು ಕಂಡುಬಿಡ್ತೀಯ. ಅಂಥದ್ದು ಬೇಡ, ಅತ್ಲಾಗಿ ಹಾಳಾಗಲಿ ಮಣ್ಣಾಗಲಿ ಈ ಭಾವ ಏನಾದರೂ ನಿನಗೆ ಬಂತ? ಅಥವಾ ನೀನೇನನ್ನು ನಿರೀಕ್ಷೆ ಮಾಡಿದ್ಯೋ, ಏನನ್ನು ಪ್ರತೀಕ್ಷೆ ಮಾಡಿದ್ಯೋ, ಅದಕ್ಕಿಂತ ಭಿನ್ನವಾದದ್ದು, ವಿರುದ್ಧವಾದದ್ದು ಅಥವಾ ವಿಪರೀತವಾದದ್ದು ಏನಾದರೂ ಇಲ್ಲಿ ಘಟಿಸಿ ಹೋಯಿತು ಅನ್ನುವುದಕ್ಕಾಗಿ ನಿನಗೆ ಮುನಿಸು ಬಂದೆ. ಏನೇ ಆಗಲಿ, ಒಂದು ಅಧಿಕಾರಾರೂಢನಾದಂತಹ ವ್ಯಕ್ತಿಯಾದಂತಹ ನಿನ್ನಲ್ಲಿ ಕೇವಲ ದರ್ಪ ದಂಭ ಅದನ್ನು ಮಾತ್ರ ಅಲ್ಲಲ್ಲ ಪ್ರಪಂಚ ನಿರೀಕ್ಷೆ ಮಾಡು. ಅದು ಬೇಕಾಗ್ತದೆ ಸಮಯ ಸಂದರ್ಭಕ್ಕನುಸಾರವಾಗಿ. ದನ ಸಾಕುವ ಕೈಯಲ್ಲಿ ಬಡಿಗೆ ಹಿಡಿದಾಗ ಅದರ ಅರ್ಥ ದನಗಳಿಗೆ ಬಾರಿಸಬೇಕು ಅಂತ ಅರ್ಥಲ್ಲ. ಬಡಿಗೆ ನೋಡಿದರೆ ಸಾಕಾಗ್ತದೆ, ಬುದ್ಧಿ ಬರ್ತದೆ, ಓ ಇದು ನಾವು ತಪ್ಪು ಮಾಡಿದರೆ ತುಡುಕುತನವನ್ನು ತೋರಿಸಿದರೆ ಬೆನ್ನಿಗೆ ಏಟು ಬೀಳುತ್ತದೆ ಅಂತ. ಹಾಗಾದರೆ ಒಬ್ಬ ಅರಸನಾದವನಿಗೆ ಆಡುವಂತಹ ಪ್ರವೃತ್ತಿಯನ್ನು ಹೊಂದಿದವನಿಗೆ ಅಧಿಕಾರ ದರ್ಪ ದಂಭ ಎಲ್ಲ ಬೇಕಾಗ್ತದೆ, ಸ್ವಲ್ಪ ತೋರಿಕೆಯಾಗಿ ಮಾತ್ರ. ಹಾವು ಬುಸುಗುಟ್ಟಿದ ಹಾಗೆ ಕಚ್ಚಬೇಕು ಅಂತಿಲ್ಲ. ಅಷ್ಟೇ ಹೌದಾದರೂ ಬಂದವನ ಕುರಿತಾಗಿ ಒಂದು ಕರುಣೆಯನ್ನು ಇರಿಸಿ. ಹೇಗಾದರೂ ಬಂದಿದ್ದಾನೆ ನಮ್ಮ ಮನೆ ಬಾಗಿಲು, ಒಂದು ಮಾತಾಡಿ ಬಿಡುವ. ಈ ಒಂದು ಪ್ರವೃತ್ತಿಯಿಂದಲಾದರೂ ನೀನು ಮಾತನಾಡಿಸುವುದಕ್ಕೆ ಮುಂದಾಗಬೇಡ. ಅದಕ್ಕೆ ಹೊರತಾಗಿ ತಲೆ ತಗ್ಗಿಸಿ ಕುಳಿತಿದ್ದಿ, ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡಿದ್ದಿ, ಇದೆಲ್ಲ ಹೆಣ್ಮಕ್ಕಳು ಮಾಡಬೇಕಾದ ಕೆಲಸ ಅಲ್ಲ. ತಲೆಯ ಮೇಲೆ ಅವಕುಂಠನವನ್ನು ಹಾಕಿಕೊಂಡು ಮುಖವನ್ನು ನೆಲಕ್ಕೆ ಹುದುಗಿಸಿಕೊಂಡು ಕುಳಿತುಕೊಳ್ಬೇಕಾದದ್ದು. ನೀನು ನಿನ್ನ ಪ್ರವೃತ್ತಿಯಲ್ಲ ಹೆಣ್ತನವನ್ನು ಅಂಗೀಕರಿಸಿದ ಮಾತ್ರ. ನಿನ್ನಲ್ಲಿ ಏನಿದ್ರು ಗಂಡುತನವೇ, ಗಂಡವಾಗಿ ನಾನು ಈ ಪ್ರಪಂಚ ಸರ್ವಸ್ವವನ್ನು ಆಳ್ತೇನೆ ಅನ್ನುವಂತಹ ಭಾವದಿಂದ ಸ್ಥಿರವಾದ ಭಾವವನ್ನು ನೀನು ಹೊಂದಿದಮ್ಮ, ನನ್ನನ್ನು ನುಡಿದುಕೊಳ್ಳಿ. ಒಮ್ಮೆಲೆ ಹೆಣ್ಣಿನಾಗಿಯೋದದ್ದು ಯಾಕೆ? ಏನಾಯಿತು? ನನ್ನಲ್ಲಿ ಏನು ಮುನಿಸನ್ನು ಹೊಂದಿದ್ದಿ, ಅಥವಾ ನಿನ್ನ ಕುರಿತಾಗಿ ಏನಾದರೂ ಮುನಿಸನ್ನು ಹೊಂದಿದೆ? ಏನೇ ಇರಲಿ, ಒಂದಿಷ್ಟು ಕರುಣೆಯನ್ನು ತೋರಿಯಾದರೂ ಆ ತುಟಿ ಬಿಚ್ಚಿ ಒಂದೆರಡು ನಿನ್ನ ಮನಸ್ಸಿನಲ್ಲಿದ್ದ ಮಾತನ್ನು ಹೇಳ್ಬೋದಲ್ಲ ಬಾವಯ್ಯ. ನಿಜವಾಗಿ ಹೆಣ್ಣೆ ಆದರೆ ಸೆರಗನ್ನು ನೀನೇ ತೆಗೆಯುವುದಿಲ್ಲ, ನಿನಗೆ ಅದೇ ಅಭ್ಯಾಸ ಹೆಚ್ಚು. ಸಾಮಾನ್ಯವಾಗಿ ಸೆರಗು ತೆಗೆಯುವ ಹೆಣ್ಣುಗಳು ಅವರೇ ತೆಗೆದು ಬಂದಿದ್ದಾರೆ ನನ್ನ ಮುಂಭಾಗದಲ್ಲಿ. ದಾಕ್ಷಿಣ್ಯ ಮಾಡೋನೇ ಅಲ್ಲ, 16,108 ಸೆರಗಿಲ್ವೋ? ಅಲ್ಲ, ಅದು ಉಂಟು, ಅದಕ್ಕಿಂತ ಹೆಚ್ಚಾಗಲಿಲ್ಲ. ಹೇಳಿದ್ನ ಕೃಷ್ಣ ಸಭಿಕರಿಗಿದೆ.
ತೋರಿಸಿದ್ರೆ ಸಾಕು, ತಲೆಯಲ್ಲಿ ಹೊತ್ತು ಮಾಡುವಂತಹ ಸಾಲ ಇಲ್ಲಿದೆ ಕಾರ್ಯಕರ್ತರದ್ದು. ಕೋಪದ ತಾಳಿಕೊಂಡದ್ದು, ತಾಳ್ಮೆಯ ಪ್ರತಿಮೂರ್ತಿಯಾಗಿ ಕೂತಿದ್ದೇನೆ. ನಿನಗೆ ಅದೇ ಗೊತ್ತಾಗ್ಲಿಲ್ಲ ನನ್ನ ಭಾವ ಏನು. ಅಲ್ಲ, ನಾನು ಈ ಸಭೆಗೆ ಹೊಸ ಹಾಗಾದ ಏಕೆ ಅವಕುಂಠನ? ಒಂದು ದೊಡ್ಡ ಅಭಿಮಾನಿ ವರ್ಗವನ್ನು ಹಿಡ್ಕೊಂಡು ಬಂದಿದ್ದೀಯಲ್ಲ, ನಿನಗೆ ಬೇಸರ ಉಂಟೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅನೇಕ ಸಲ ಈ ನಾಯಕರನ್ನು ಹಾಳು ಮಾಡುವುದೇ ಅಭಿಮಾನಿ. ಒಂದೊಂದ್ಸಲ ಸತ್ಯ ಗೊತ್ತಾಗ, ಒಂದೊಂದ್ಸಲ ನನ್ನ ಸತ್ಯ ನಿಮಗೆ ಅರ್ಥ ಆಗುದಿಲ್ಲ, ಯಾಕೆ ನೀವು ಸುಳ್ಳು ಹೇಳುದು. ಸತ್ಯ ಅರ್ಥ ಆಗ್ಬೇಕಿದ್ರು ಸುಳ್ಳು ಯಾವುದು ಅಂತ ಗೊತ್ತಿರ್ಬೇಕು. ಹೌದು, ಸುಳ್ಳು ಹೇಳ್ಬೇಕಿದ್ರು ಸತ್ಯ ಯಾವುದು ಅಂತ ಗೊತ್ತಿರ್ಬೇಕು. ಹೌದು, ಸುಳ್ಳನ್ನು ಅಭ್ಯಾಸ ಮಾಡುದು ಯಾಕೆ ಅಂತ ಹೇಳಿದ್ರೆ ಸತ್ಯ ಯಾವುದು ಅನ್ನೋದ್ರ ಮೌಲ್ಯ ತಿಳಿಲಿಕ್ಕೆ. ರಾಜಕೀಯದಲ್ಲಿ ಸುಳ್ಳು ಹೇಳಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಇಲ್ಲ, ಸತ್ಯ ಹೇಳಲಿಕ್ಕೆ ಕಲಿಬೇಕು. ಅಲ್ಲಿಗೆ ಬಂದು ನಿಲ್ಲಿಸಿದ್ದಿ ನೀನು? ಅಲ್ಲ, ಅದು ಮೊದಲಿನಿಂದ ಬಂದದ್ದು. ನಿಲ್ಲಿಸಿದ್ದು ಬಂದ್ರೆ ನಿನಗೆ ರಾಜಕೀಯ ಗೊತ್ತಿಲ್ಲ ಅಂತ ಅರ್ಥ. ಸತ್ಯವನ್ನ ಹೇಳ್ತೇನೆ, ಸತ್ಯವನ್ನಲ್ಲದ ಬೇರೆ ಏನನ್ನೂ ಹೇಳುವುದಿಲ್ಲ. ಅಲ್ಲಿವರೆಗೆ ಸರಿ ಸರಿ ಬಿಟ್ಟರು. ನಾ ಹೇಳಿದ್ದೆಲ್ಲವೂ ಸತ್ಯವಾಗುತ್ತದೆ, ಸತ್ಯವಾಗಿರುತ್ತದೆ, ಇದು ಅಪಾಯದ ವಾಕ್ಯ. ಅದೇ, ನಾನು ಹೇಳಿದ್ದೆಲ್ಲವೂ ಸತ್ಯ ಅನ್ನೋಲ್ಲಿ ಈಗ ಬಂದು ಮುಟ್ಟಿದೆ. ಅದನ್ನೇ ಹೇಳು, ಮೊದಲಿದ್ದ ಆಶಯ ವಾಕ್ಯ ಅದೆರಡೆ, ನಾನು ಸತ್ಯವನ್ನೇ ಹೇಳುವುದು ಸಂಕಲ್ಪ. ನಾನು ಅದನ್ನೇ ಹೇಳುವುದು, ಯಾವುದು ಅಂತ ನೀ ತಿಳ್ಕೊ. ಹಾಗಾದ್ರೆ ಯಾಕೆ ಇವರಿಗೆ ಗೊತ್ತಾಗಬಾರದು ನನ್ನ ಮುಖಭಾವ ಏನು ಅಂತ? ಅದಕ್ಕೆ ಅವಕುಂಠ. ಕೋಪವನ್ನು ತಾಳಿ ಕೂತಿದ್ದೇನೆ. ಕೋಪ ಬರುವ ವ್ಯವಹಾರ ನೀ ಮಾಡಿದ್ದೆ. ಹಸ್ತನಾವತಿಗೆ ನಿನ್ನ ಪ್ರವೇಶ ಇವತ್ತಲ್ಲ. ಅಲ್ಲಪ್ಪ, ಹಸ್ತನಾವತಿಗೆ ನೀ ಬಂದು 4 ದಿವಸ ಆಯ್ತು. ಮತ್ತೆ ಮಹಾದ್ವಾರದ ಸ್ವಾಗತ ಎಂತದ್ದು ಕೃಷ್ಣ ಹೇಳು. ಹೌದಪ್ಪ, ತೋರಣ ಒಣಗಲಿಕ್ಕೆ ತೊಡಗಿದೆ. ಹೌದು, ದೂರ ಹೆಚ್ಚಾಗಿ ಬರ್ಲಿಕ್ಕೆ ವಿಳಂಬ ಆದದ್ದಲ್ಲ. ಅಲ್ಲ, ನೇರ ಮುಂದೂರಿಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲ, ಬಿಡುವುದಿಲ್ಲ. ಹೌದು, ಬಿಡ್ಲಿಕ್ಕೆ ನಿನ್ನನ್ನು ಕರ್ಕೊಂಡು ಬರ್ಲಿಕ್ಕೆ ನಮ್ಮ ಜನವೇ ಇರ್ಲಿಲ್ಲ. ಊಚೆಲ್ಲೋರಿದ್ರು, ಅರುಳುಚೆಲ್ಲೋರಿದ್ರು, ಕಲಶ ಕನ್ನಡಿ ಹಿಡಿದ ನಳಿನವದನೆಯರು, ಅವರ ಮುಖ ನೋಡಿಕೊಂಡು ನಿಂತದಲ್ಲ ನೀನು. ಯಾಕೆ ಗೊತ್ತುಂಟ? ಅವರಿಗೆ ಬಹುಶಃ ಬದುಕಿನಲ್ಲಿ ಕಲಶ ಕನ್ನಡಿ ಹಿಡಿಯುವ ಅವಕಾಶವೇ ಆದ್ರೂ ತಮ್ಮನ್ನು ತಾವು ತೋರಿಸಿಕೊಳ್ಳುವಂತಹ ಒಂದು ಪ್ರಸಂಗ ಇದೆ. ಅದು ನೀ ಏನಾಗಿ ಬಂದಿದ್ದಿ ಅಂತ ಇರುದು. ಸಂಧಾನದ ಕುರಿತಾಗಿ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನ ಇತಹ ಧರ್ಮನಾಯಣ ಹೇಳಿತು. ಹೌದು, ಹಾಗೆ ನೀನು ಬರುವಾಗಲೂ ಬೆಟ್ಟದ ತಲೆಯಿಂದ ಹಿಡಿದು ಬಂದದ್ದಲ್ಲ, ಅಥವಾ ಎಲ್ಲಿಯಾದರೂ ಬಯಲು ಪ್ರದೇಶದಿಂದ ಬಂದದ್ದಲ್ಲ. ನೀನು ಒಂದು ರಾಜ ಪ್ರಾತಿನಿಧ್ಯದ ರಾಜಕಾರ್ಯವನ್ನು ಹೊತ್ತು ಬಂದಂತಹ ರಾಜ ನಿಯೋಗಿ. ನೀನು ಬರುವಾಗ ನಿನಗೂ ಒಂದು ನಡವಳಿಕೆ ಇಲ್ಲ. ಹೇಗೆ ಬರಬೇಕು, ಯಾರನ್ನು ಕಾಣಬೇಕು, ಆತಿಥ್ಯವನ್ನು ಹೇಗೆ ಸ್ವೀಕರಿಸಬೇಕು ಅಂತ ನಿಲ್ವ ಕೃಷ್ಣ ಉಂಟು. ಪ್ರಧಾನ ಉದ್ದೇಶವನ್ನು ಮೊದಲು ಮಾಡುದು. ಒಬ್ಬ ಒಂದು ಕಾರ್ಯವನ್ನು ಹೊತ್ತು ಬಂದವ. ಯಾಕೆ ಬಂದಿದ್ದೇನೆ? ನಾನು ಅವರನ್ನು ಕಾಣಲಿಕ್ಕೆ ಬಂದಿದ್ದೇನೆ. ಕಾಣುದು, ಆಮೇಲೆ ಬೇರೆ ಕೆಲಸ ಮಾಡುವ. ಹೌದಾ? ಈಗ ಅವನನ್ನು ಕರೀತೇನೆ. ಕರಿವಾಗ ಅವ ಪ್ರಧಾನ ವಿಷಯ ಹೇಳಬೇಕು. ನಾನು ಇಂಥವನ ಪರವಾಗಿ ಎದ್ದು ನಿಂತಿದ್ದೇನೆ, ಇಂಥವನ ಪರವಾಗಿ ಮಾತಾಡ್ತೇನೆ. ನಾಳೆ ಇವತ್ತು ಹೇಳಲಿಕ್ಕಲ್ಲ, ನಿನ್ನೆ ಇವತ್ತಿಗೂ ಅಲ್ಲಲ್ಲ, ಅದು ಇನ್ನೊಂದು ದಿವಸ ಕಲ್ವ. ಹಾಗಾದ್ರೆ ನೀ ಹಾಗಲ್ಲ, ನೀ ಬಂದದ್ದು ರಾಜನಿಯೋಗಿಯಾಗಿ ಬಂದಿನಿ. ಆವಾಗ ನಮ್ಮ ಸ್ವಾಗತವನ್ನು ಮೊದಲು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕಾದ ಮುಖ್ಯ. ಇನ್ನು ಉಪ ಕೆಲಸ ಇದ್ರೆ ನಾಳೆ ನಾಳೆ ಮಾಡೋಣ. ಪ್ರಧಾನ ಕಾರ್ಯಕ್ರಮ ಇದು. ಹಾಗೆ ಆಗುವುದು ಹೌದು ಅಂತಾದ್ರೆ ಬಂದಿಯೋ ನೀನು ನಮ್ಮ ಅರಮನೆಗೆ ಬಂದಿಯೋ? ಅಧಿಕಾರ ಅವರದ್ದು, ನಡೆಸುವುದು ನಾನು. ಯಾಕೆ ನಡೆಸುವುದು ನಾನು? ನಾಳೆ ನಡೆಸುವ ನಾನು, ಉತ್ತರಾಧಿಕಾರಿ ನಾನು. ಹಾಗೆ ಅಂತ ಅವರ ಹೆಸರಿನಲ್ಲಿ, ಅವರ ಹೆಸರಿನಲ್ಲಿ ಸಮರ್ಪಿಸುವುದು ಅವರಿಗೆ, ಕೊಡುವುದು ನಾನು. ಆ ಕಾರಣದಿಂದ ಧೃತರಾಷ್ಟ್ರ ಭೂಪತಿಗಳಿಗೆ ನೀ ಬರ್ತಿ, ಎಲ್ಲ ವ್ಯವಸ್ಥೆ ಬಂದಿದ್ದಿ,
ಆದರೆ ನೀನಲ್ಲಿ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಮನಸ್ಸು ಮಾಡಲಿಲ್ಲ. ಬಂದಲ್ಲಿಂದಲೇ ಹೋದಿನಿ, ಅರಮನೆ ಒಳಗೂ ಬರಲಿಲ್ಲ, ಮಹಾದ್ವಾರದ ಎದುರು ನಿಂತು ಮಾತಾಡಿದ್ದೆ. ಸ್ವಲ್ಪ ನನಗೆ ಮನ ಕಷಾಯಕ್ಕೆ ಕಾರಣ, ನಾನು ನಿರೀಕ್ಷಿಸಿದ ಹಾಗೆ ನೀನು ಯಾವ ಉದ್ಯಮವನ್ನು ಹೊತ್ತು ಬಂದಿದ್ದಿ, ಯಾವ ಉದ್ಯೋಗ ಪರ್ವದಲ್ಲಿ ನೀನಿದ್ದಿ, ಇದು ಪರ್ವ ಆಗಬೇಕು ಅಂತ ನಮಗಿರೋದು. ನೀನದನ್ನಿಲ್ಲ, ನೀನು ಪರ್ವ ಹಬ್ಬ ಮಾಡುವ ಆಲೋಚನೆ ಆಗಿಲ್ಲ. ನೀನು ನಮ್ಮ ಅರಮನೆಯೊಳಗೆ ಆರೋಗಣೆಗೆ ಮನವಾಗಲಿದೆ. ನನ್ನದ್ದು ಅರಮನೆಯೇ, ನಾ ಹೇಳಿಕೊಳ್ಳೋದಿಲ್ಲ, ಪಿತೃಮಹಾಶಯರ ಮನೆಯಿಂದ ಆಚೆ ನಾನು. ನಿನ್ನ ತಂಗಿ ಭಾನುಮತಿ ನೇತೃತ್ವ ವಹಿಸಿದಂತಹ ನಾನು ಸಪತ್ನೀಕನಾಗಿ ನಿಂತಿದ್ದೇನೆ. ಪೂರ್ಣ ಕುಂಭವನ್ನು ಹಿಡಿದು ಕೃಷ್ಣ ಸ್ವಾಗತ ಮಾಡಬೇಕು. ಕೌಟುಂಬಿಕವಾಗಿ ಹೆಣ್ಣು ಕೊಂಡೋದ ಮನೆ ಆ ರೀತಿ ನೀ ಬರುವುದಾ? ಭಾನುಮತಿಯ ಮುಖ ನೋಡಿ ಬರಬೇಕು, ಅಲ್ಲ ರಾಜಕೀಯ ಮುಖದಿಂದ ಬರ್ತೀಯೋ, ನನ್ನ ಮುಖ ನೋಡಿ ಬರಬೇಕು. ಇಲ್ಲ, ಮಧ್ಯಾಹ್ನವರೆಗೆ ನಿಂತದೇವಂತಲ್ಲ, ಬೇಡ, ಎಲ್ಲವನ್ನೂ ತ್ಯಾಗ ಮಾಡಿದ. ಆ ತ್ಯಾಗದಲ್ಲಿ ನಾವಿವತ್ತು ಒಟ್ಟಲೋಕ ಕೊಡುವ ಅಜ್ಜಯ್ಯರಾದಂತಹ ಭೀಷ್ಮ, ನಮ್ಮ ಅರಮನೆಯೊಳಗೂ ಆರೋಗಣೆಗೆ ಮನವಾಗದಿರೆ. ಮನೆಯ ಗುರುಗಳ ಆಗಿರುವ ಭೀಷ್ಮರು ಇಲ್ಲ, ಆತಿಥ್ಯ ಸ್ವೀಕರಿಸಲಿಲ್ಲ. ನೀನು ಅಂಗಳ ತುದಿಗೆ ಹೋದದ್ದು ಮಾತಾಡಿಸಿ ಮುಂದೆ ಹೋಗಿ, ನನಗೆ ಅದೆಲ್ಲ ಲೆಕ್ಕವೇ ಇಲ್ಲ. ನಾನು ಪಾನಕದ ತಟ್ಟೆ ಮುಟ್ಟಿದ್ದೇನೆ ಅದೆಲ್ಲ ಅಲ್ವೇ ಇಲ್ಲ. ಆತಿಥ್ಯ ಒಂದು ಶಿಷ್ಟಾಚಾರ ಉಂಟು, ಏನು ಏನು ಬೇಡ, ಆದರೆ ಒಂದು ಲೋಟ ನೀರು ಕೊಡಿ ಶಿಷ್ಟಾಚಾರಕ್ಕೆ. ಪಾಯಸ ಪಾನಕತೆ ಕೊಡಬೇಕು ಅಂತ ಹೇಳುದಲ್ಲ ನಾನು. ಗುರುಗಳಾದಂತಹ ದ್ರೋಣರು, ಅಕ್ಷರಾಭ್ಯಾಸ ಮಾಡಿದಂತಹ ಕೃಪರು, ಎಲ್ಲಿಗೂ ನೀ ಹೋಗಲಿಲ್ಲ. ಎಲ್ಲ ಬಂದದ್ದು ನಮ್ಮ ಅರಮನೆಯ ವ್ಯವಸ್ಥೆಯನ್ನು ಮಾತಾಡಲಿಕ್ಕೆ, ನಮ್ಮ ಅರಮನೆಗೆ ಸಂಬಂಧಪಟ್ಟ ಎಲ್ಲಿಯೂ ನೀ ಹೋಗಲಿಲ್ಲ. ಅಂದ್ರೆ ಇಷ್ಟು ಮಂದಿಯಲ್ಲಿ ನೀ ಹೋಗಬಹುದು ಅಂತ ಕಲ್ಪನೆ ನನ್ನ ವ್ಯವಸ್ಥೆ. ಅದಕ್ಕಿಂತ ಆಚೆ ವ್ಯವಸ್ಥೆ ಮಾಡಲಿಕ್ಕೆ ಈ ಕಲಾಪಕ್ಕೆ ಸಂಬಂಧಪಟ್ಟ ಮನೆಗಳಲ್ಲ, ಸಂಧಾನಕ್ಕೆ ಬರುವಂತಹ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಈ ಉದ್ಯೋಗ ಪರ್ವಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ತಯಾರು ಮಾಡಬೇಕಾದ ಮನೆಗಳೆಲ್ಲ ಉಳಿದದ್ದು. ಅದಕ್ಕಾದ್ರೆ ಈ ಮನೆಗಳಲ್ಲಿ ನೀ ಆತಿಥ್ಯ ಪಡಿಬೇಕು. ಪಡಿಲೇ ಇಲ್ವೋ, ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವ ನೀಗಿದೆ. ಹೌದಲ್ಲ, ಹಗೆಗಳಲ್ಲ ಪಾಂಡವರು, ಹೊಗೆ ಹಾಕ್ಲಿಕ್ಕೆ ಇಲ್ಲಿ ಒಂದು ಜನ ಉಂಟು, ಅಥವಾ ಹೊಗೆ ಬರುದಿದ್ರೆ ಗಾಳಿ ಬೀಸಲಿಕ್ಕೆ ಒಂದು ಜನ ಉಂಟು. ಯಾರಮ್ಮ ಒಟ್ಟು ನೀರಾಗುತ್ತೆ ನಾಲಿಗೆ ಉಂಟು ಅಂತ ಮಾತ್ರ.
ಅಧ್ಯಕ್ಷ ಪೀಠ ತನ್ನದ್ದು ತನ್ನದ್ದು ತನ್ನ ನಿಯಂತ್ರಣದ ಸಭೆ ಅಂತ ಹೇಳ್ತಾ ಕೃಷ್ಣನಿಗೆ ಬರಬೇಕಾದದ್ದು ಹೇಗೆ, ಸಭೆಯಲ್ಲಿ ವರ್ತನೆ ಮಾಡಬೇಕಾದದ್ದು ಹೇಗೆ ಅಂತ ಹೇಳ್ತಾ ನಿನಗದ ಅರಿವಿಲ್ಲದೆ ಇರುವ ಹಾಗೆ ಸಭಾಮಧ್ಯದಲ್ಲಿ ನಿಂತು ಬಾಯಿಗೆ ಬಂದಂತೆ ಮಾತಾಡುವುದಕ್ಕೆ ತೊಡಗಿದೆಯಲ್ಲ. ಜ್ಞಾನರಾಶಿ ಎಂದೆನಿಸಿದಂತಹ ವೇದವನ್ನು ನಾಲ್ಕಾಗಿ ವಿಭಾಗಿಸಿದ ವ್ಯಾಸರು ವಿಭಾಗ ಮಾಡಿದ ಪಿಂಡದ ತುಂಡಾಗಿಯೂ ಹೀಗಾಗಿ ಹೋದಿಯಲ್ಲ ಮೂರ್ಖ. ವಿಭಾಗಿಸಿದರೂ ವೇದಗಳು ಶಾಶ್ವತವಾಗಿ ಉಳಿಯಿತ, ಪ್ರಪಂಚಕ್ಕೆ ಜ್ಞಾನಪ್ರದಾಯಕವಾದವು. ಆದರೆ ವೇದವಾದರೂ ಅದನ್ನು ಅಬದ್ಧ ಮಾರ್ಗದಿಂದ ಅಧರ್ಮ ಮಾರ್ಗದಿಂದ ತೊಡಗಿಸಿಕೊಳ್ಳುವುದಕ್ಕೆ ತೊಡಗಿದ್ರೆ ವೇದವು ವಿನಾಶವನ್ನೇ ತಂದೊಡ್ಡುತ್ತದೆ ಎನ್ನುವುದಕ್ಕೆ ತುಂಡಾದ ನೀನೇ ಸಾಕ್ಷಿಯಾಗಿ ಹೋದಿಯಲ್ಲ. ನನ್ನನ್ನು ಬಿಡು ಚಿಕ್ಕಪ್ಪ 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 ನಾಲಿಗೆಯ ತುದಿಯಲ್ಲಿ ಹೇಳ್ತಿ, ಏನು ಚಿಕ್ಕವನಾದರೂ ನಾನು ಅಪ್ಪ ಅಲ್ವೋ, ನೀನೇನಾದಿ ನೀನೇನಾದಿ, ದೊಡ್ಡವನಾದರೂ ನೀನು ಮಗನೇ ಆದಿ. ಹಾಗಾದ್ರೆ ಕುಲವಿಹೀನ ಕುಲವಿಹೀನ ಎನ್ನ ಕುಲವ ಎಲ್ಲ ಬಲ್ಲರು ಜೊತೆಯಲ್ಲಿ ಬಂದ ಕೃಷ್ಣಸ್ವಾಮಿಯನ್ನು ಕುರಿತು ಅವನಿಗೆ ಗೋವಳ ನಿನಗೂ ಅದೇ ಸ್ಥಾನ ಅಂತ ಅವನನ್ನು ತೋರಿಸ್ತಿ ಅಂತಾದ್ರೆ ಅವನ ಕುಲವ ನೀನೇನು ಬಲ್ಲೆ? ಮತ್ಸ್ಯಕ್ಕೆ ಕುಲ ಯಾವುದು? ವರಾಹಕ್ಕೆ ಕುಲ ಯಾವುದು? ಭೀಕರ ಸ್ವರೂಪನಾಗಿ ಬಂದು ಎದೆಯನ್ನು ಸೀಳಿ ಒಗೆದ ನರಸಿಂಹನಿಗೆ ಕುಲ ಯಾವುದು? ಕೃಷ್ಣನಿಗೆ ಕುಲ ಯಾವುದು? ಅರ್ಥ ಆಗುವುದಿಲ್ವೋ ನಿನಗೆ? ಶ್ರೀಹರಿಯನ್ನು ಗೋವಳ ಅಂತ ಬಾಯಿಗೆ ಬಂದಾಗಿ ನಿಂದಿಸುವುದಕ್ಕೆ ತೊಡಗಿದೆಯಲ್ಲ. ನಮ್ಮ ಕುಲ ಬಿಡ, ನಿನ್ನ ಕುಲ ಯಾವುದು? ಚಂದ್ರವಂಶವಾ? ಅದೇ ಹೌದು ಅಂತಾದ್ರೆ ಇದೋ ನಿನ್ನ ಸ್ವಭಾವ, ನಿನ್ನ ವರ್ತನೆ ಹೀಗಿರ್ತಿತ್ತೋ ಚಂದ್ರವಂಶದಲ್ಲಿ ಹುಟ್ಟಿದವನಾಗಿ? ಅದಲ್ಲ ಅಂತಾದ್ರೆ ನಿನ್ನ ಕುಲ ಯಾವುದೋ ಬೇರೆ ಉಂಟು, ಹೋಗಿ ತಾಯಿಯನ್ನು ಕೇಳು. ನಿನ್ನ ಹಾಗೆ ಸಭಾಮಧ್ಯದಲ್ಲಿ ನಿಂತು ಅದನ್ನೆಲ್ಲ ವ್ಯಾಖ್ಯಾನ ಮಾಡುವ ಸಂಸ್ಕಾರ ನನ್ನದಲ್ಲ. ಹುಟ್ಟಿಸಿದ ವ್ಯಾಸರೇ ಆಡಿದ್ರು. ಕ್ಷೇತ್ರ ದೋಷದಿಂದ ಅಧಿಕಾರಕ್ಕೆ ಅನರ್ಹ ಅಲ್ವಾ? ದೇವರು ದೊಡ್ಡವ, ಕೃಷ್ಣ ದೊಡ್ಡವ, ನನ್ನನ್ನು ಒಬ್ಬ ಅಧಿಕಾರಿ ಅಂತ ವ್ಯಾಸರು ಆಡಿದ್ದಿದ್ರೆ ಹೊಡೆದಾಟಕ್ಕೆ ಮೂರನೇ ಪಕ್ಷವು ಸಿದ್ಧವಾಗ್ತಿತ್ತು, ವಿದುರನೇ ಪಕ್ಷದಿಂದ. ಒಳ್ಳೇದಾಯ್ತು ಬೇಡ. ಆದ್ರೆ ಅದೇ ವ್ಯಾಸರು ಆಡಿದ ಮಾತನ್ನು ನೀನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀ ಅಂತಾದ್ರೆ ನೀನು ಕುಲವಿಹೀನ ಅಂತ ನನ್ನನ್ನು ಕರೆಯುವುದಕ್ಕೂ ಇಲ್ಲ. ದಾಸಿಯ ಉದರದಿಂದ ವ್ಯಾಸಾನುಗ್ರಹದಲ್ಲಿ ವಿದುರ ಹುಟ್ಟಿದ ಕಾಲ ಕಾಡಿದ್ರು ನನ್ನ ತಾಯಿಗೆ, ನೀನ್ ಇಂದಿನಿಂದ ದಾಸಿಯಲ್ಲ, ನೀನ್ ಯಾರಿಗೂ ದಾಸಿಯಲ್ಲ. ಅದೇ ಹೌದು ಅಂತಾದ್ರೆ ಚಂದ್ರವಂಶದ ನೀವೆಲ್ಲ ದಾಸ್ಯ ಪರಂಪರೆಯಲ್ಲೇ ಬಂದವರಲ್ವೇನೋ? ಯಯಾತಿ ಶರ್ಮಿಷ್ಠೆ ದೇವಯಾನಿಯ ಪ್ರಕರಣದಿಂದ ಆಲೋಚನೆ ಮಾಡಿದ್ರೆ ನಿಮ್ಮದ್ಯಾವುದು? ದಾಸ ಪರಂಪರೆಯೇ ಅಲ್ವೋ? ಬಿಡು, ಕುಲವನ್ನು ನಾಲಿಗೆಯಲ್ಲಿ ವ್ಯಾಖ್ಯಾನ ಮಾಡಿ ಅಲ್ವೋ, ನಾಲಿಗೆಯ ಮಾತುಗಳ ಗುಣದಿಂದ ಅರ್ಥ ಆಗಬೇಕು. ನಿನ್ನ ಕುಲ ಯಾವುದು? ಯಾವ ಅರ್ಥವೂ ಇಲ್ಲದೆ ಗುರು ಲಾಘವ ಮರ್ತಾನಾಮ ಆರಂಭೇ ಕರ್ಮಣಾಂ ಫಲಂ. ಸಾಯುವುದಕ್ಕೆ ಬೇಕಾದ ಸಾವಿರ ಕಾರಣಗಳನ್ನು ಪ್ರಶ್ನೆಗಳನ್ನು ಕೊಡುವವ ನಾಯಕ ಅಲ್ವೋ ಬದುಕಿನ ಒಂದು ಉತ್ತರ ಕೊಡುವವ ನಾಯಕ? ಕೇವಲ ದ್ವೇಷಕ್ಕೆ ಕಾರಣ ಕಾರಣ ಕಾರಣ, ಸಮರ್ಥನೆ ಸಮರ್ಥನೆ ಸಮರ್ಥನೆ, ನಿನ್ನದು ತಪ್ಪು ನಿನ್ನದು ತಪ್ಪು ಸಮರ್ಥನೆ, ಎಲ್ಲ ಸಾಯುವುದಕ್ಕೆ ಬೇಕಾಗಿ. ಯಾಕೆ? ಪರಿಣಾಮದ ಆಲೋಚನೆ ಇಲ್ಲ. ಕಾರಣದ ಕುರಿತು ಚಿಂತಿಸು, ಪರಿಣಾಮವನ್ನು ಯೋಚಿಸು. ಮುಂದಿನೊಲವ ನೀನರಿಯದೆ ಶೌರ್ಯದಿಂದ ಮೆರೆಯುವುದಕ್ಕೆ ನೀನು ತೊಡಗುತ್ತೀಯಂತಾದರೆ ಭಗವಂತನೇ ಬಂದ ಕಾಲಕ್ಕೆ ವಿದುರನನ್ನು ಪಕ್ಷಪಾತಿ ಅಂತ ಆಡ್ತೀಯಲ್ಲೋ. ದೇವರನ್ನು ತನ್ನ ಪಕ್ಷದವನನ್ನಾಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕಾದ ಸ್ಥಾನದಲ್ಲಿದ್ದವ ನೀನು, ಅವನಿಗೆ ಪಕ್ಷ ಉಂಟೇನೋ? ಭಗವಂತನಿಗಿರುವುದು ಎರಡೇ ಪಕ್ಷವೋ, ಒಂದು ಧರ್ಮ ಇನ್ನೊಂದು ಅಧರ್ಮ ಎಂಬ ಪಕ್ಷಗಳ ಮೇಲೆ ಹಾರುವ ಜೀವ ಪಕ್ಷಿ ಅದು ಪ್ರಪಂಚದ ಪ್ರಾಣ ಪಕ್ಷಿ. ಅರ್ಥವಿಸಿಕೊಳ್ಳದೆ ಆ ಪಕ್ಷ ಈ ಪಕ್ಷ ವಿದುರ ಪಕ್ಷಾಂತರ ಮಾಡಿದ? ಬಿಡು, ನಿನ್ನ ಸಂಸ್ಕಾರ ಹಾಗೆ ಅಂತಾದರೆ, ಆದರೆ ಸಂಧಾನಕಾರನಾಗಿ ಬಂದಂತಹ ಭಗವಂತನನ್ನು ಆ ಭಕ್ತಿಯನ್ನು ಮರೆತು ಶಕ್ತಿಯನ್ನು ಪ್ರಧಾನವಾಗಿಸಿ ನೀನು ಜರಿಯಿತಿ, ನೀನು ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿ, ಇದ್ದ ಕುಲದ ಹಿರಿಯರ ಯಾರ ಭಾವಕ್ಕೆ ಮಾತಿಗೆ ನೀನು ಬೆಲೆ ಕೊಡುವ ಅಲ್ಲ ಅಂತಾದರೆ ಆತ್ಯಂತಿಕವಾಗಿ ನಿರ್ಣಯ ಏನು ಗೊತ್ತೋ ನೀನು? ಮುದುಕರು ಯಾಕೆ ಬಿಡುವುದಿಲ್ಲ, ಮುದುಕರು ಯಾಕೆ ಬಿಡುವುದಿಲ್ಲ, ಇದೇ ಅಲ್ವ ನಿನ್ನದು ಪ್ರತಿ ದಿವಸದ ಮಾತು? ಯಾಕೆ ಅರ್ಥ ಗೊತ್ತೋ ನನಗೆ? ಇವತ್ತು ಸ್ಪಷ್ಟ ಆಯಿತು. ಯಾಕೆಂದ್ರೆ ನೀ ಮುದುಕ ಆಗುವವರೆಗೆ ಬದುಕುವುದಿಲ್ಲ, ಇದು ಸ್ಪಷ್ಟ ಆಯಿತು. ಮುದುಕ ಆಗುವ ಯೋಗ ನಿನ್ನ ಹಣೆಯಲ್ಲಿ ಬರದಿಲ್ಲ. ಭಗವಂತನನ್ನು ನೀನು ಆಕ್ಷೇಪಿಸುವುದಕ್ಕೆ ತೊಡಗಿದೆ ಅಂತಾದರೆ ನೀನು ಬದುಕುವ ಜೀವ ಯೋಗ್ಯತೆಯನ್ನು ಕಳಕೊಂಡಿದ್ದಿ ಅಂತ ಅರ್ಥ. ಆದ್ದರಿಂದ ನಿನ್ನನ್ನು ಬದುಕಿಸಲೇಬೇಕು. ಹೇಗೆ? ಬದುಕನ್ನು ಬದುಕಿಸಬೇಕು, ಪ್ರೀತಿಸುವಂತೆ ಮಾಡಬೇಕು ಅಂತ
ಪ್ರಯತ್ನ ಪಟ್ಟವರ ಸಾಲಿನಲ್ಲಿ ನಿನ್ನ ಚಿಕ್ಕಪ್ಪ ಕೊನೆಯಲ್ಲಾದರೂ ನಿಂತಿದ್ದಾನೆ ಎನ್ನುವುದು ನಿನ್ನ ಅಂತರಂಗಕ್ಕಾದರೂ ಗೊತ್ತಿದ್ರೆ ಬಿಡು. ಕುರುಡನಾದರೂ ಅದನ್ನು ಕಂಡವ ಧೃತರಾಷ್ಟ್ರ. ಅವನಿಗೆ ಕುರುಡ ಆದ್ರೆ ಏನು ಕನಸಿಲ್ವೋ? ಕನಸು ಕಾಣ್ತಾನವ, ಆದರೆ ಮುಚ್ಚಿಕೊಂಡು ಕುಳಿತುಕೊಳ್ತಾನೆ ಬಾಯನ್ನು. ಯಾಕೆ? ಮಾತಾಡುವುದಕ್ಕೆ ನಾಲಿಗೆ ಇಲ್ಲ. ಯಾಕೆ? ನಾಲಿಗೆ ಉದ್ದವಾದದ್ದು ನಿಂದು, ಮಿತಿ ಮೀರಿ ಹರಿಯುತ್ತದೆ, ಆದರೆ ನನಗಾಗಲ್ಲ. ಆದ್ದರಿಂದ ಜೀವಯೋಗ್ಯತೆ ನಿನಗಿಲ್ಲ ಅಂತಾದರೆ ನನಗೂ ಭಗವಂತನ ಭಕ್ತನಾಗಿ ಮಾತ್ರವೇ ನಾನು ಇಲ್ಲಿಗೆ ಬಂದವ. ಮಂತ್ರಿಯಾಗಿ ಉಳಿಸಿಕೊಳ್ಳುವುದಿಲ್ಲ ಅಂತ ನೀನು ಹಠ ತೊಡುವುದು ಬೇಡ, ನೀ ಆಡುವುದೇ ಬೇಡ, ನನಗೆ ಅರ್ಥ ಆಗ್ತದೆ ಅದು. ನಾನು ಭಗವಂತನ ಭಕ್ತನಾಗಿ ಮಾತ್ರ ಉಳಿಯುವ ಪ್ರಯತ್ನದಲ್ಲಿದ್ದವ, ಅದು ಮಾತ್ರವೇ ನನಗೆ ಸಿಗಬೇಕಾದ ಫಲ ಅಂತಾದರೆ, ನಿನಗ ಯೋಗ ಹಣೆ ಬರ ಇಲ್ಲ ಅಂತಾದರೆ ನಾನೇನು ಮಾಡುವುದಕ್ಕೆ? ಪ್ರತಿಬಂಧಿಸುವುದಕ್ಕೆ ನಾನಲ್ಲ ಅಂತಾದ ಮೇಲೆ, ದೇವರೇ ಕೈ ಬಿಡುವ ಹಂತದಲ್ಲಿ ನೀನಿದ್ದಿ ಅಂತಾದ ಮೇಲೆ ಮತ್ತೆ ನಾ ಇದನ್ನು ಕೈಯಲ್ಲಿ ಹಿಡ್ಕೊಂಡು ನಿಲ್ಬೇಕು? ಮೈತ್ರೇಯರು ಇಷ್ಟ
ದೊಡ್ಡ ಅಭಿಮಾನ ಹೇಳ್ತಾನೆ, ವಾಂಶಿಕವಾದ ಹಿನ್ನೆಲೆ ಹೇಳ್ತಾನೆ, ಶ್ರದ್ಧೆ ಹೇಳ್ತಾನೆ. ವ್ಯಾಸರು ಹೇಳಿದ ಮಾತು ಒಂದು ಬಂದದ್ದು, ಕುಲವಿಹೀನನು ವಿದುರ ಅಂತ. ಈ ಬಂದದ್ದಕ್ಕೆ ಶತಮಾನದಿಂದ ಇಲ್ಲಿ ಊಟ ಮಾಡಿದ್ದು ಮರೆತೋಯ್ತು ನೋಡಿ, ಸಿಟ್ಟು ಬಂದಾಯ್ತು ಇಲ್ಲಿ ಬರದೆ. ಆದ್ರೆ ಇವತ್ತು ಕೊಡುಗೆ ಅಂತದ್ದು ಮನೆತನಕ್ಕೆ. ನನ್ನ ಅಧಿಕಾರ ವಾಂಶಿಕವಾಗಿ ನನಗೆ ಇದನ್ನು ಹೊಂದಲಿಕ್ಕೆ, ನನ್ನದ್ದು ಅಂತ ಮಾಡ್ಲಿಕ್ಕೆ ಪ್ರಯತ್ನ, ಮತ್ತೆ ನಿಮ್ಮದನ್ನು ಗಂಟು ಮುಳುಗಿಸುವುದಲ್ಲ, ನನ್ನದ್ದನ್ನು ನನ್ನದ್ದು ಅಂತ ಮಾಡ್ಲಿಕ್ಕೆ ಪ್ರಯತ್ನ. ಇವನು ಎಲ್ಲವೂ ಅನುಭವಿಸಿದ್ದಾನೆ ಇಲ್ಲಿ, ಇಲ್ಲಿ ಊಟ ಮಾಡಿ ಹೋಗಿ ಅಲ್ಲಿ ಮಲಗುದು, ಅಲ್ಲಿ ಎಂತದ್ದು ಇಲ್ಲ ನೋಡಿ. ಬಂದದ್ದು ಯಾಕೆ? ಸಂಧಾನಕಾರನಾದಂತಹ ಕೃಷ್ಣ ದೇವರು ಬಂದದ್ದಲ್ಲ. ಮತ್ತೆ ದೇವರಲ್ಲಿ ನಂಬಿಕೆ ನನಗಿಲ್ಲೋ? ನನ್ನ ಹಟ್ಟಿಯ ಕಪಿಲ ಹಸುವಿನ ಹಾಲು ಭೀಷ್ಮನ ಮನೆಗೆ ಹೋಗುದು ನಿತ್ಯ ಅಭಿಷೇಕಕ್ಕೆ. ಕೃಷ್ಣ ಬಂದದ್ದು ಏನಾಗಿ ಅಂತ ಮುಖ್ಯ, ಸಂಧಾನಕಾರನ ಹೇಗೆ ಸ್ವಾಗತ ಮಾಡಬೇಕು ಎನ್ನುವುದು ಮುಖ್ಯ. ಇವನ ಭಾವುಕತೆಗೆ ನಾ ಜನ ಅಲ್ಲ. ಏನು ಹಸ್ತಿನಾವತಿಯ ಸಿಂಹ, ನನ್ನ ಆಯುಷ್ಯ ವಿದುರನ ತುಂಡು ಬಾಣದ ತುದಿಯಲ್ಲಿ ಉಂಟ ಇಲ್ಲ? ದೇವರು ಬರೆದದ್ದು. ನಾ ಮಾರ್ಕಾಂಡೆಯ ಅಲ್ಲ, ನಾ ಹನುಮಂತನು ಅಲ್ಲ, ಚಿರಂಜೀವಿ ಅಲ್ಲ. ಹುಟ್ಟಿದವನಿಗೆ ಸಾವು ಉಂಟೆ, ಯಾವಾಗ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನೀವಿಷ್ಟು ಪ್ರಯತ್ನ ಮಾಡ್ತೀರ ಬದುಕಲಿಕ್ಕೆ? ತಾಯಿಯ ಹೊಟ್ಟೆಯಿಂದ ಬೀಳುದು ಮೃತ್ಯುವಿನ ನಾಲಿಗೆಗೆ, ಇದು ಒಂದು ಗಂಟೆ ಹೇಳಿಯ ನಾನು. ಅರೆ ಇದು ವೇದಿಕೆ ಅಂತ ಹೇಳಿದ್ದೆ. ಕೃಷ್ಣ ಹೋಗಿ ಒಂದು ಲೋಟ ಹಾಲು ತರಬೇಕಾಗೆ ಆಲೋಚನೆ ಮಾಡುವ. ಧನುಜರಿ ಪುನ ಗೋತಿಂದ ರಾಯರ ಮನೆಗಳಲ್ಲಿ ಗೋಪಾಲ ಆರೋಗ್ಯನಿಗೆ ಯೋಗ್ಯತ ಮಗುಳ ಪಾಂಡತನಯರಿಗೆ ಘನವಿರೋಧಿ ಗಳಿಸಿ ಘನವಿರೋಧಿ ಗಳಿಸಿ ನೀವಿರುವುದು ಅನಿ ಬರಲಿ ಬಂಧುತ್ವವಾದುದು ತನಗೆ ಕೇಳಿ ಬೇಳಿ ಬದಳವನ ನಿಂದ ಕಾಣಿಸಿಬಿಡುತ್ತದೆ. ನಾವು ಕಂಬ ಕಟ್ಟಿ ಹಾಕದೇ ಇದ್ರೆ ಎಲ್ಲರೂ ಹಸು ಕಟ್ಟಲಿಕ್ಕೆ ಬರ್ತಾರೆ. ಹಸು ಕಟ್ಟುವ ಜಾಗದಲ್ಲಿ ಎಷ್ಟು ಗಟ್ಟಿ ಕಂಬ ಹಾಕಿದ್ರು ಹಸುವೆ ಎಲ್ಲೋ ಕಟ್ಟುವುದು. ಆದ್ರೆ ಅದು ಹಗ್ಗ ಬಿಟ್ಟಷ್ಟೇ ಹೋಗ್ಬೇಕಲ್ಲ, ಬೇರೆ ಯಾರಿದ್ರೆ? ವಿದುರ ಬಿಲ್ಲು ಮುರಿದ್ರಲ್ಲಿ ನಿನಗೆ ಯಾವ ಚಿಂತೆಯೂ ಇಲ್ಲ ಅಂತ ಆದ್ರೆ ಅದರ ಮೇಲೆ ಮತ್ತೆ ಪ್ರಸ್ತಾವನೆ ಹಾಕಿ ಅಲ್ಲಿಗೆ ಮುಗಿಸುವುದಲ್ಲ. ಅಲ್ಲ, ಗೊಂದಲ ಆಗ್ತದೆ ಸಭೆಯಲ್ಲಿ. ಕೆಲವೊಮ್ಮೆ ಒಂದು ಭಾವುಕತೆಯಲ್ಲಿ ಮೌನದಲ್ಲಿರುವುದು ಒಬ್ಬ ಕಲ್ಲೆಸೆದು ಮತ್ತೆ ಅದೇ ನಿಲ್ತದೆ. ಹೌದಾಗದೆ ಅಂತ ಅಂತೂ ನಿನ್ನನ್ನು ನೀನು ಇನ್ನೂ ಸಮರ್ಥಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು ನಿನ್ನ ಸಭೆಯಲ್ಲಿ. ಕೃತಿಗೆ ನಾಲಿಗೆ ಸವರುದು ವ್ಯಂಜನ ನಕ್ಕಿದವ ಮಾತ್ರ, ಅವನು ನಾಲಿಗೆ ಸವರ್ತಾ ಇರ್ತಾನೆ. ಯೋಧನ ನಾನಿದನ್ನು ಯಾಕೆ ನೆನಪು ಮಾಡಿದ್ದು ಅದು ಹೇಳ್ಬೇಕು. ನೀನು ನೀನು ಸರ್ವಾಧಿಕಾರಿ ಆಗ್ಲಿಲ್ಲ ಇನ್ನು ಜನ ಅಭಿಪ್ರಾಯದಲ್ಲೂ ಇಲ್ಲ, ಪ್ರಜಾನುರಾಗಿ ಅಷ್ಟನ್ನು ಸಹ ತಿಳಿದರೆ ಸಾಕು. ಮತ್ತೆ ಪ್ರಜಾಭಿಮತದಿಂದ ಆಡುವ ಕಾಲದಲ್ಲಿಯೂ ನಾವಿಲ್ಲ, ಮತ ಇಲ್ಲ ಇಲ್ಲಿ. ಅಲ್ಲ ಬಹುಶಃ ಹಾಗೆಂದು ಸಹಮತ ಇಲ್ಲದೆ ಇದ್ದ ಪ್ರಜೆಗಳನ್ನು ಆಡ್ಲಿಕ್ಕೂ ಆಗುದಿಲ್ಲ ಅನ್ನೋ ಅರಿವು ಬೇಕು ನಿಮಗೆ. ಸಭೆಯನ್ನು ಕಾಣುವುದಿಲ್ಲೋ ಅಲ್ವಾ? ಪ್ರಜೆಗಳೇ ಆಳಿದಂತಹ ಅರಸನನ್ನು ವಿರೋಧಿಗಳ ಕೈವಶ ಮಾಡುವಂತಹ ಸನ್ನಿವೇಶ ಸೃಷ್ಟಿ ಆಗಬಾರದಲ್ಲ? ಆಗಬಾರದು. ಅದರ ಕುರಿತು ನಮಗೆ ಗಮನ ಬೇಕಾಗ. ಆಳುವವರಂತಹ ಮಂದಿಗಳೇ ಇಲ್ಲದಿದ್ರೆ ನಾವು ಆಳುದು ಯಾರನ್ನು ಪ್ರಶ್ನೆ ಹುಟ್ಟುವುದಿಲ್ಲ. ಅಧಿಕಾರ ನಮ್ಮದೇ, ಆದ್ರೆ ಆಳ್ಬೇಕು ಅಂತ ಆದ್ರೆ ಪ್ರಜೆಗಳು ಬೇಕಲ್ಲ. ಇದನ್ನು ನಮಗೆ ಮರೆಯುವುದಕ್ಕಾಗೋದಿಲ್ಲ. ಪ್ರಧಾನವಾದಂತಹ ಒಂದು ಪ್ರಶ್ನೆಯನ್ನು ಮುಂದಿರಿಸಿ ವಿದುರನ ಬಿಲ್ ಬದಿಗಿಡುವ ನಮಗೆ ಆದ್ರೆ ಒಂದು ಸಮಾಧಾನ ಆಯ್ತು. ನಾನು ಉಣ್ಣಬೇಕಾದ ಮನೆ ವಿದುರನದ್ದು ಹೌದು ಅನ್ನುವುದನ್ನು ಒಂದು ನಿರ್ಣಯ ಮಾಡಿ ತೋರಿಸಿ ಬಿಟ್ಟೆ. ಅಲ್ಲ, ನೀ ಎಲ್ಲಿ ಊಟ ಮಾಡಬೇಕು ಅಂತ ನನ್ನ ನಿರ್ಣಯ ಅಲ್ಲ, ಹೊಟ್ಟೆ ಹಸಿವು ನಿನಗೆ ಎಲ್ಲಿ ಆಗ್ತದೆ ಅಂತ ಇರುವುದಷ್ಟೇ. ಹೊಟ್ಟೆ ಹಸಿವಾದಲ್ಲೆಲ್ಲ ಉಣ್ಣುವುದು ಅಂತ ಅನ್ನುವಂತಹ ನಿರ್ಣಯವನ್ನು ಪೂರ್ಣ ಪ್ರಮಾಣದಲ್ಲಿ ಅಂಗೀಕರಿಸಲಿಕ್ಕೆ ಆಗುವುದಿಲ್ಲ. ಅದು ನಿನ್ನ ವೈಯಕ್ತಿಕ. ಒಬ್ಬಾತ ವ್ಯಕ್ತಿ ಉಣ್ಣಬೇಕು ಅಂತಾದ್ರೆ ಶಾಸ್ತ್ರೋಕ್ತವಾಗಿ ವಿಧಾನಗಳುಂಟು, ನಿರ್ಣಯ. ಇಲ್ಲಿ ಆತಿಥ್ಯ ಸ್ವೀಕರಿಸದೇ ಇರ್ಲಿಕ್ಕೆ ಏನಾದರೂ ಕಾರಣ ಉಂಟಾ? ಅಲ್ಲ, ನಿನಗೆ ಹಸಿವೇ ಆಗ್ಲಿಲ್ಲ, ಹೊಟ್ಟೆ ಉಣ್ಣಬೇಕು ಯಾಕೆ ಅನ್ನುವುದಕ್ಕೆ ಶಾಸ್ತ್ರದ ನಿರ್ಣಯಗಳುಂಟು. ನೀನು ಅದನ್ನು ಅರಿಯದೇ ಇದ್ದವನಲ್ಲ. ನಾನು ಎಷ್ಟು ರಾಜಕೀಯ ಮಾಡಿದ್ರು ಶಾಸ್ತ್ರ ಮುಂದಿಟ್ಟರೆ ಮುಂದೆ ಹೋಗ್ತೇನೆ. ಪ್ರಿಯದೋಳು ಉಂಬುದು ಪ್ರೀತಿ ಇದ್ದಲ್ಲಿ ಉಂಟು, ಅಲ್ಲದೇ ಇದ್ರೆ ಬಯದೋಳು ಉಂಬುದು.
ಹೆದರಿಕೆ. ಅಲ್ಲಿ ದೊಡ್ಡಮ್ಮಪ್ಪ ಅಲ್ಲಿ ಹೋಗಿ ಉಣ್ಣದೇ ಇದ್ರೆ ಬೇಡ ಅಂತ ಹೇಳಿದ್ರೆ ಇನ್ನು ನಾಳೆ ಏನಾದರೂ ನಮಗೆ ತೊಂದರೆ ಮಾಡಿ ಆಗ್ತಾ ಅನ್ನೋ ಆತಂಕ ಬೇಡ. ಅಲ್ಲದೇ ಇದ್ರೆ ಅನಿವಾರ್ಯತೆಯಲ್ಲಿ ಪ್ರಾಣ ಸಂಕಟ ಬರುವಂತಹ ಕಾಲಕ್ಕೆ ಒಂದಾಗ ಎಲ್ಲಿದೆ ನೋಡ್ಲಿಕ್ಕೆ ಇಲ್ಲ. ಊಟ ಮಾಡದಿದ್ರೆ ಪ್ರಾಣ ಹೋಗ್ತದೆ, ಹೊಟ್ಟೆಗೆ ಊಟದ ಕುರಿತಾಗಿರುವಂತಹ ನಿರ್ಣಯಗಳು ಹಾಗೆ. ಪ್ರಿಯದೋಳು ಉಣ್ಣೋಣವೋ, ನೀನು ನಮಗೆ ಪ್ರಿಯದಮ್ಮ ಅಂತ ಇನ್ನು ಪೂರ್ತಿ ನಿರ್ಣಯ ಆಗಲಿ. ನೀ ಹೇಳಿದ್ರು ನಾ ಗಟ್ಟಿ ಒಪ್ಪುವುದಿಲ್ಲ. ಹಾಗಾಗಿ ಪ್ರೀತಿಯಿಂದ ಉಣ್ಣುವುದಕ್ಕಿಲ್ಲ, ಭಯದಿಂದ ಉಣ್ಣೋಣವೋ. ಕಣ್ಣಿಗೆ ಕಾಣದೇ ಇದ್ದ ದೇವರ ದಯೆಯಿಂದ ನನ್ನಲ್ಲಿ ಇಲ್ಲದಿದ್ದೆ. ನೀ ಭಯೋತ್ಪಾದಕರನ್ನೇ ಮುಗಿಸ್ತಾ ಬಂದವ ಬಾಲ್ಯದಿಂದ. ಹಾಗಾಗಿ ಭಯೋತ್ಪಾದಕರು ಮಾತ್ರ ಹೆದರಿದ್ರೆ ಸಾಕು, ನಿನ್ನೆ ಭಯ ಪಡಬೇಕಷ್ಟೇ ಹೊರತು ನಿನಗೆ ಭಯ ಇಲ್ಲ. ಭಯ ಇಲ್ಲ ನಾ ಮತ್ತೆ ಹೌದಾದನ್ನು ಮೇಲೆ ಹೇಳೋದಕ್ಕೆ. ಅನಿವಾರ್ಯವೋ? ಅನಿವಾರ್ಯವಲ್ಲ. ಇಲ್ಲ ನಿನಗೆ ಮಿಗತ್ತೆ. ಉನ್ನದೆಯು ಕುಳಿತುಕೊಳ್ಳಬಲ್ಲೆ. ವಿದುರನರ ಮನೆಗೆ ಹೋಗಬೇಕಾಗಿ ಬಂತು ಯಾಕೆ? ನಿನ್ನಲ್ಲಿಗೆ ಬರಲಿಲ್ಲ ಯಾಕೆ? ಕೇವಲ ವಿನೋದದ ಮಾತಲ್ಲ. ನಾನು ಬಂದದ್ದು ಯಾಕೆ ಅನ್ನುವುದನ್ನು ನಾನು ಮರೆಯುವುದಕ್ಕುಂಟು. ನಿನ್ನ ಭಾವನೆಂಟನಾಗಿ ಬಂದದ್ದಲ್ಲ ಇಲ್ಲಿ, ಹಾಗಿಂದ ನೆಂಟಸ್ತಿಗೆ ಉಂಟು. ಇಲ್ಲಿಂದ ಹೆಣ್ಣು ಕೊಂಡೋದ ಮನೆ ನಮ್ಮ. ಹೌದು, ಪಾಂಡವರಿಗೆ ಹೆಣ್ಣು ಕೊಟ್ಟ ಮನೆ ನಮ್ಮ. ಚಂದ್ರವಂಶದ ಮನೆಯಿಂದ ಹೆಣ್ಣು ಕೊಟ್ಟು ಹೋಗಿದ್ದೀರಿ, ಚಂದ್ರವಂಶ ಮನೆಗೆ ಹೆಣ್ಣು ಕೊಟ್ಟಿದ್ದಲ್ಲಿ. ಭಾವನೆಂಟನಾಗಿ ಬಂದು ನಿನ್ನಲ್ಲಿ ಉಣ್ಣೋಣ ಸಂದರ್ಭ ಇದಲ್ಲ, ಕಾರ್ಯ ಯಾವುದು ಅನ್ನುವುದನ್ನು ನಾವು ಯೋಚಿಸಬೇಕಾಗ. ಪಾಂಡವ ರಾಯಭಾರಿಯಾಗಿ ನಿನ್ನ ಹಸ್ತಿನಾವತಿ ಅರಮನೆಯನ್ನು ಪ್ರವೇಶಿಸಿದಂತಹ ನಾನು ಕಾರ್ಯ ಬಂದಂತಹ ಕಾರ್ಯವನ್ನು ಮುಗಿಸದೆ ನಿನ್ನ ಮನೆಯಲ್ಲಿ ಉಣ್ಲಿಕ್ಕೆ ಆಗುದಿಲ್ಲ. ಯಾಕೆ? ಶಾಸ್ತ್ರಕ್ಕೆ ವಿರುದ್ಧ ಮಾಡಿದ್ದಾರೆ. ಕಾರ್ಯಾಂತೆಯೇ ಭೋಜನಂ ಕುರಿಯಾತ್, ದೂತನಾದವನಿಗಿರುವಂತಹ ವ್ಯಾಪ್ತಿ ಅದು, ಮಿತಿ ಅದು. ಬಂದಂತಹ ಕಾರ್ಯ ಪೂರ್ಣವಾದ ಮೇಲೆ ಉಣ್ಣಬೇಕು, ಅದಕ್ಕಿಂತ ಮೊದಲೇ ಉಣ್ಣುವುದಕ್ಕಿಲ್ಲ ಅಲ್ವ. ಕೃತಾರ್ಥೆ ಭುಂಜತೆ ದೂತ, ಕಾರ್ಯ ಮುಗಿದಲ್ಲಿ ಉಣ್ಲಿಕ್ಕಿಲ್ಲ. ಬಂದ ಕಾರ್ಯ ಕೃತಾರ್ಥವಾದರೆ ಅಂದ್ರೆ ಸಾರ್ಥಕವಾಗಿ ಕಾರ್ಯ ಮುಗಿದ್ರೆ ಮತ್ತೆ ಉಂಡು ಹೋಗಬೇಕು. ಎಣಿಸಿದಂತೆ ಆದ್ರೆ ಅಲ್ಲ, ಇದೀಗ ಎಣಿಸಿದಂತೆ ಆಗುತ್ತದೆ ಅನ್ನುವಂತಹ ವಿಶ್ವಾಸವೇ ಇಲ್ಲ, ಅಥವಾ ಎಣಿಸಿದ ಕೆಲಸ ಆಗ್ಲೂ ಇಲ್ಲ. ಅದಕ್ಕಿಂತ ಮೊದಲೇ ನಿನ್ನಲ್ಲಿ ಉಣ್ಣುದು ಹೇಗೆ? ಯಥಾರ್ಥಕ್ಕಾದ್ರೆ ನೀನು ಭೋಜನ ಸಿದ್ಧ ಮಾಡಿದ್ದೆ ಶಾಸ್ತ್ರಕ್ಕೆ ಮೀರಿ. ಅದು ಹಾಗಾಗುದಿಲ್ಲ. ಮತ್ತೆ ಯಾಕಂದ್ರೆ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ಅಂತ ಹೇಳುವುದಕ್ಕೆ ಹೀಗೆ ಅಂತಲೇ ವ್ಯಾಖ್ಯಾನ ಇಲ್ಲ. ನಾವು ಕಂಡದ್ದು ಹೇಗೆ? ಹೇಗೆ? ಕೃಷ್ಣ ಬರುವುದು. ಏ ಕೃಷ್ಣ ಅಂದ್ರೆ ಹೇಗೆ ಅಂತ ಭಾವಿಸಿದ್ಯಪ್ಪ? ಇಲ್ಲಿ ಬರುವಾಗ ಹೆಣ್ಣು ಕೊಂಡೋದ ಮನೆ. ಹಾಗಿದ್ರೆ ಆ ದಾಕ್ಷಿಣ್ಯದಿಂದ ನೀನು ಮಾತ್ರ? ದಾಕ್ಷಿಣ್ಯದಿಂದ ಅಲ್ಲ, ಮತ್ತೆ ಅದು ವ್ಯವಸ್ಥೆ ನಮ್ಮಲ್ಲಿ ಉಂಟು ಅಂತ ಸ್ವೀಕರಿಸುವುದು ಬಿಡುದು ನಿನಗೆ ಬಿಟ್ಟದ್ದು ಅಲ್ಲ. ಇರ್ಲಿ, ನಾನು ಪಾಂಡವ ರಾಯಭಾರಿಯಾಗಿ ಬಂದದ್ದು. ಅದೇ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ ಅನ್ನುವಂತಹ ಹೇಳಿಕೆಯನ್ನು ಹೊರಡಿಸಿದ ಧರ್ಮರಾಯ. ಹೌದು ಅಲ್ವ? ಅವನಿಗೆ ಲಕ್ಷ್ಮೀರಮಣನಾಗಿ ನಾನು ಇಲ್ಲಿಗೆ. ಹೌದೌದು, ಅವ ಏನು ಹೇಳುದಕ್ಕೆ ನಾನು ಅಷ್ಟೇ ಶಬ್ದಕ್ಕೆ ಅರ್ಥ ಅಲ್ಲ, ಪಾಂಡವರ ಕಡೆಯಿಂದ ನೀ ಬರ್ತಿ ಸುಲಭದ ಅರ್ಥ ಇಲ್ಲ ಅಲ್ವಾ? ಹೌದಾ? ಪಾಂಡವರ ಕಡೆಯಿಂದ ಅನ್ನುವುದು ಗೊತ್ತುಂಟ ಇಲ್ಲ? ಸಂಶಯವೇ ಇಲ್ಲ. ಸಂತಾನ ಆಗುದು ಅದೇ ಕಡೆಯಿಂದ, ಇಲ್ಲಿಂದ ಅಲ್ಲ. ಪಾಂಡವರ ಕಡೆಯಿಂದ ನಾನು ಬಂದವನಾದ, ಆ ಪಕ್ಷವನ್ನು ಮೀರಿದ ವ್ಯವಹಾರವನ್ನು ನನಗೆ ಮಾಡ್ಲಿಕ್ಕೆ ಆಗಿದೆ. ಕೃಷ್ಣ, ಉಭಯ ಪಕ್ಷಗಳಿಗೂ ವಹಿಸಿಕೊಂಡ ಹೊಣೆಯ ಪಾತ್ರ ಅದನ್ನು ನೀನೇ ಹೇಳಬೇಕು, ನಾನು ನಿಶ್ಚಯ ಮಾಡೋದಲ್ಲ. ಉಭಯ ಪಕ್ಷಗಳಿಗೂ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ವ್ಯವಹರಿಸುವಂತಹ ಅಧಿಕಾರದಿಂದ ನಾನು ಬಂದವ ಅಲ್ಲ. ನಾನು ಕೇವಲ ಪಾಂಡವರ ಪ್ರತಿನಿಧಿಯಾಗಿ ಇಲ್ಲಿಗೆ ಆಗಮಿಸಿದ. ಯಾರಿಗೆಲ್ಲ ಪಾಂಡವರು ಇಷ್ಟದವರು ಅವರು ನನಗೂ ಇಷ್ಟವೇ. ನನ್ನ ಇಷ್ಟಾನಿಷ್ಟ ನೋಡ್ಲಿಕ್ಕೆ ಇಲ್ಲ. ಪಾಂಡವರಿಗೆ ಹಿತವಂತರು ಯಾರು ಅವರು ನನಗೂ. ಪಾಂಡವರಿಗೆ ಯಾರು ವಿರೋಧ ಅಥವಾ ಪಾಂಡವರನ್ನು ಯಾರು ವಿರೋಧಿಗಳು ಅಂತ ಘೋಷಿಸುತ್ತಾ ಬಂದಿದ್ದಾರೆ ಅವರೆಲ್ಲ ನನಗೆ ಈಗ ವಿರೋಧಿಗಳು. ಪಾಂಡವರ ಕೆಲಸ ಮುಗಿದ ಮೇಲೆ ನನಗೆ ಮತ್ತೆ ವಿರೋಧ ಉಂಟೋ ಇಲ್ವೋ ಅದನ್ನು ನನ್ನ ತೀರ್ಮಾನಕ್ಕೆ ಬಿಟ್ಟು. ಮತ್ತೆ ನಾನು ತೀರ್ಮಾನ ಮಾಡುದು ವಿರೋಧಿಯಾಗಿ ನನ್ನನ್ನು ಕಾಣಬೇಕೋ ಬೇಡ ಅಲ್ವ? ಅದು ಅವರವರಿಗೆ ಬಿಟ್ಟದ್ದು. ಈಗ ವೈಯಕ್ತಿಕವಾಗಿ ನನ್ನದ್ದಾದಂತಹ ಅನಿಸಿಕೆಗಳಿಗೆ ಅಭಿಪ್ರಾಯ. ಯಾಕಂದ್ರೆ ನೀ ಬರುವಾಗ ಏನು ಅಂತ ಸ್ಪಷ್ಟ ನಾವು ಮಾಡುವ ಹಾಗಿಲ್ಲ. ನಾನು ವ್ಯವಸ್ಥೆಯೇ ಮಾಡ್ಲಿಲ್ಲ. ಅವಾಗ ನಿನ್ನ ಊಟ ಎಲ್ಲಿ ಅಂತ ಕೇಳಿದ್ರೆ ಮತ್ತೆ ಅವನ ಆಡಳಿತದಲ್ಲಿ ಎಂತದ್ದು? ಬಂದವರಿಗೆ ಒಂದು ತುತ್ತು ಇಲ್ಲ ಅಂತ ನಾಳೆ ಎಲ್ಲರೂ ಅಲ್ವ? ಇವರು ಕಾಯ್ತಾರೆ ಎಷ್ಟೊತ್ತಿಗೆ ವರದಿ ಮಾಡುದು ಅಂತ. ಅಯ್ಯಾ, ಹೊರಟ ನಾನು ಅಲ್ಲಿಂದ ಇಲ್ಲಿಗೆ ಬರುವ ತನಕವು ನನ್ನೊಂದಿಗೆ ಬಂದಂತಹ ಅನೇಕ ಮಂದಿಗಳಿಗೂ ಉಣ್ಣುವಂತಹ ವ್ಯವಸ್ಥೆಯಿಂದಲೇ ನಾವು ಹೊರಟು ಬಂದದ್ದು. ಈಗ ಉಣ್ಣುವುದಕ್ಕಿಲ್ಲದೆ ನಾವು ಉಪ ಪ್ಲಾವ್ಯದಿಂದ ಹೊರಟದ್ದಲ್ಲ. ಎಲ್ಲ ನೀ ಹಿಡ್ಕೊಂಡು ಬಂದಿದ್ದೆ, ಎಲ್ಲ ನಾವು ವ್ಯವಸ್ಥೆ ಮಾಡಿಯೇ ಬಂದಿದ್ದೆ. ಹಸಿವಿಗೆ ಬೇರೆಯೇನು ಪರಿಹಾರದ ಗತಿಯೇ ಇಲ್ಲ ಹಸ್ತಿನಾವತಿಯಲ್ಲಿ ಅನ್ನುವುದಕ್ಕಾಗಿ ವಿದುರನರ ಮನೆಗೆ ಹೋಗಿ ನಾನು ಹಾಲು ಕುಡಿದದ್ದು. ಆಕ್ಷೇಪವು ನನ್ನದಿಲ್ಲ. ವಿದುರನರ ಮನೆಗೆ ಹೋಗಬೇಕಾಗಿ ಬಂದದ್ದು ಯಾಕೆ? ಅವ ಕುಲವಿಹೀನನು, ಅವ ದಾಸೀಪುತ್ರನು, ಅವನಿಗೆ ಅಧಿಕಾರ ಉಂಟೋ ಇಲ್ವೋ ಅದೆಲ್ಲ ನನಗೆ ಪ್ರಧಾನ. ಪಾಂಡವರಿಗೆ ಯಾರು ಅತಿಯಾದ ಹಿತವಂತರು ಅಂತವರನ್ನು ಕಾಣಬೇಕಾಗಿ ನನಗಿರುವ ಉದ್ದೇಶ. ಸರಿ, ಧರ್ಮಜ ಸ್ಪಷ್ಟವಾಗಿ ನನ್ನಲ್ಲಿ ಆಡಿದ್ದಾನೆ. ಪುರ ಪ್ರಮುಖರನ್ನು, ಗುರು ಹಿರಿಯರನ್ನು, ಸಂಬಂಧಿಗಳನ್ನು, ಬಂಧುಗಳನ್ನು, ಬಂಧು ಸೇರಿದವರನ್ನು ಎಲ್ಲರನ್ನು ಕಂಡು ಮಾತನಾಡಿಸಿ ನಮ್ಮ ಕುರಿತಾಗಿ ಅವರೆಲ್ಲ ಹಿತಭಾವವನ್ನು ತಳೆಯುವ ಹಾಗೆ ನೀನು ವ್ಯವಹರಿಸಬೇಕು ಅಂತ. ಅದಕ್ಕಾಗಿ ಎಲ್ಲರ ಮನೆ ಬಾಗಿಲಿಗೂ ಹೋದನೆ ಹೊರತು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹೋದದ್ದಲ್ಲ.
ವಿದುರನರ ಮನೆಗೆ ಹೋಗಿ ಆಹಾರವನ್ನು ಯಾಕೆ ನಾನು ಸ್ವೀಕರಿಸಬೇಕು? ಪಾಂಡವರ ತಾಯಿಗೆ ಆಶ್ರಯ ಕೊಟ್ಟ ಮನೆ. ಆದ್ದರಿಂದಲೇ ಪಾಂಡವ ಪ್ರಾತಿನಿಧ್ಯವನ್ನು ಹೊಂದಿ ಬಂದಂತಹ ನಾನು ಪಾಂಡವರ ಮನೆಗೆ ಹೋಗಲೇಬೇಕಾಗ್ತದೆ. ಯಾಕೆ ಪಾಂಡವರ ತಾಯಿ ಉಣ್ಣಬಹುದಾದ ಮನೆ ಹೌದಾದರೆ, ಪಾಂಡವರ ಪ್ರಾತಿನಿಧ್ಯವನ್ನು ಹೊಂದಿದಂತಹ ನಾನು ಉಣ್ಣಬಹುದಾದ ಹೌದು, ನನಗದರಲ್ಲಿ ಏನೇನು ಮರ್ಯಾದೆ ಇಲ್ಲ. ನನ್ನ ಆಕ್ಷೇಪವಿಂದ ತಗೊಂಡೆ ಈ ನಿರ್ಣಯದಿಂದ ಅಲ್ಲಿಗೆ ಹೋಗಬೇಕಾಗಿ ಬಂತು. ಅಲ್ಲದೆ ಹೋದ್ರೆ ನಿನ್ನ ಅರಮನೆಗೆ ಬಂದು ನಾನು ಉಣ್ತೇನೆ ಅಂತ ನಿನ್ನ ಮನೆ ಬಾಗಿಲಲ್ಲಿ ಇದ್ರೆ, ಆ ದೃಷ್ಟಿಯಿಂದ ಯೋಚಿಸಿದರೆ, ನನ್ನನ್ನು ನೀನು ಗೋವಾಳ ಅಂತಲೇ ಸ್ವೀಕರಿಸಿದರು, ರಾಜ ಭೋಜನಕ್ಕೆ ನಾವು ಯೋಗಿತರಲ್ವಲ್ಲ, ಈಗ ಸಾಕು ಅಂತ ಇಲ್ಲವ ನಮ್ಮ ಈಗ ಅದಿಲ್ಲ. ಈಗ ನೀನು ಹೋದ ಕಾರಣ ಹೇಳಿದ ಮೇಲೆ ನಾ ಮಾತು ಮುಂದೆ ಹೋಯ್ತು ಅಲ್ಲ ಅಲ್ಲ. ಹಾಗಾಗಿ ಊಟದ ವಿಷಯ ಬಿಡು, ಅದು ಬಿಡು. ಹಾಗಿದ್ರೆ ಬಂದದ್ಯಾಕೆ ಬಂದದ್ಯಾಕೆ ಉಣ್ಣುವುದಕ್ಕೆ ಹುಟ್ಟಿದ್ದಲ್ಲ ನಾ, ಅದು ಹುಟ್ಟಿದ ಕಾರಣ ಉಣ್ಣಬೇಕು. ನಿನ್ನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳಿದ್ದಾನು. ಯಾಕೆ ನೀ ಹುಟ್ಟಿದ್ದ ಇಳಿದದ್ದಂತ ಇನ್ನು ಸತ್ತ ಇಲ್ಲ. ಅದೇ ಹೋಗ್ಲಿ, ಈಗ ಹುಟ್ಟಿದ್ದ ಅಥವಾ ಉಳಿಯುವವನೋ ಸಾಯುವವನ ಅನ್ನುವುದನ್ನೆಲ್ಲ ತೀರ್ಮಾನಿಸಬೇಕು ಅನ್ನುವುದು. ಅದು ಸಮಯ ಉಳಿದ್ರೆ ಮತ್ತೆ ಹೇಳ್ತೇನೆ. ಆದರೆ ಹೋದರೂ ಪಾಂಡು ಸುಂದರೋ ಸುಯೋಧನ ಕೃಷ್ಣ ಹಸ್ತಿನಾವತಿಯ ಸಭೆಯಲ್ಲಿ ನಿಮ್ಮದ್ದಾದಂತಹ ಬದುಕಿನ ಒಂದು ಸಂಕೀರ್ಣವಾದಂತಹ ಸ್ಥಿತಿಗೊಂದು ಸರಿಯಾದಂತಹ ತೀರ್ಮಾನವಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಧರ್ಮರಾಯ ಸಂಧಾನಕಾರನಾಗಿ ನನ್ನನ್ನು ಇಲ್ಲಿಗೆ ಕಳುಹಿಕೊಟ್ಟ. ಅಣ್ಣ ತಮ್ಮಂದಿರ ಮಕ್ಕಳಾದಂತಹ ನೀವು ಬೆಳೆದು ಬಂದಂತಹ ವಿಧಾನ, ನಿಮ್ಮೊಳ ಉಂಟಾದಂತಹ ವೈಷಮ್ಯ, ಆ ಸ್ವಭಾವ ವ್ಯತ್ಯಾಸದಿಂದ ಆಗಿ ಹೋದಂತಹ ಪರಿಣಾಮಗಳು, ಇದೆಲ್ಲವನ್ನು ಮತ್ತೆ ನಾನು ನೆನಪಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ ಒಂದು ಹಂತದ ತನಕ ಮುಂದುವರಿದ ಮೇಲೆ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ ಅನ್ನೋದು ಇಬ್ಬರಿಗೂ ಸಂಬಂಧಿಸಿ ನ್ಯಾಯ ಅಲ್ಲ. ನಾವು ಹಿಂದಿನಂತೆ ಮಾತಾಡಿದ್ರೆ ಇಂದು ಆಗುದಿಲ್ಲ. ಆದ್ರಿಂದ ಒಂದು ಹಂತಕ್ಕೆ ನಾವು ತಂದು ಬಂದು ನಿಲ್ಲಿಸಿದ್ದನ್ನು ಮತ್ತೆ ವಿಮರ್ಶೆ ಮಾಡ್ಲಿಕ್ಕೆ ಅಥವಾ ಆದದ್ದನ್ನು ಆಗ್ಲಿಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾರಪ್ಪ ಹಸ್ತಿನಾವತಿಯ ಭೂಮಿಗೆ ಅಧಿಕಾರಿಗಳು? ಪ್ರಸಕ್ತ ವರ್ತಮಾನದಲ್ಲಿ ಅದು ಪ್ರಶ್ನೆಯಾಗಿ ಉಳಿದಿಲ್ಲ. ಪಾಂಡವರು ಹಕ್ಕುದಾರಿಗಳು ಅಥವಾ ಸುಯೋಧನಾದಿಗಳಿಗೂ ಹಕ್ಕು ಹಸ್ತಿನಾವತಿಯಲ್ಲಿ, ಅದು ಜ್ಯೇಷ್ಠ ಪುತ್ರನಾಗಿಯೋ ಮತ್ತೆ ಹುಟ್ಟಿದವನಾಗಿಯೋ ಅಣ್ಣನ ಮಕ್ಕಳಾದ್ದರಿಂದಲೋ ತಮ್ಮನ ಮಕ್ಕಳಾದದ್ದರಿಂದಲೋ ಆ ಪ್ರಶ್ನೆಗಳೆಲ್ಲ ಈಗ ಮುಗಿದು ಹೋಗಿದೆ. ಯಾಕಂದ್ರೆ ಹಸ್ತಿನಾವತಿಯ ಸಿಂಹಾಸನ ಯಾವನಿಗೆ ಸಲ್ಲಬೇಕಾದದ್ದು ಅನ್ನುವುದನ್ನು ನಿರ್ಣಯಿಸುವಂತಹ ಪರಿಪೂರ್ಣವಾದ ಅಧಿಕಾರ ಹಸ್ತಿನಾವತಿಯಲ್ಲಿ ಇರುವುದು ಒಬ್ಬರಿಗೆ, ಅವರಿಗೆ ಭೀಷ್ಮಾಚಾರ್ಯರು ಅಂತ ಹೆಸರು. ಸತ್ಯವತಿಯ ಸಂತಾನಕ್ಕೆ ಹಸ್ತಿನಾವತಿಯ ಸಿಂಹಾಸನವನ್ನು ಒದಗಿಸಿಕೊಡುವಂತಹ ಪ್ರಮಾಣ ಬದ್ಧತೆಯನ್ನು ಪ್ರತಿಜ್ಞಾಪೂರ್ವಕವಾಗಿ ಕೈಗೊಂಡು ಸತ್ಯವತಿ ದೇವಿಯವರನ್ನು ಶಂತನು ಚಕ್ರವರ್ತಿಗಳಿಗೆ ವಿವಾಹ ಮಾಡಿಸಿದವರು. ಆದ್ದರಿಂದ ಅವರು ಮಾಡಿದ ಪ್ರತಿಜ್ಞೆಯಂತೆ ಯಾರಿಗೆ ಸಿಂಹಾಸನ ಹೋಗಬೇಕು ಅನ್ನೋದನ್ನು ತೀರ್ಮಾನಿಸುವ ಹಕ್ಕು ಅವರಿಗಿರು. ಧರ್ಮರಾಯನಿಗೆ ಯುವರಾಜ್ಯಾಭಿಷೇಕ ಆಗಿದೆ ಅಥವಾ ಧರ್ಮರಾಯ ಕಾಡಿನಲ್ಲಿ ಹುಟ್ಟಿದಂತಹ ಕಾಲಕ್ಕೆ ನಿನ್ನ ಏನಾದಂತಹ ಧೃತರಾಷ್ಟ್ರ ಭೂಪತಿ ಭೀಷ್ಮಾದಿಗಳಲ್ಲಿ ಪ್ರಶ್ನೆ ಮಾಡಿದನಂತೆ. ಜನ್ಮದಸ್ತು ಪ್ರಮಾಣೇನ ಜ್ಯೇಷ್ಠೋ ರಾಜ ಯುಧಿಷ್ಠಿರ, ನಿರ್ಣಯವೇ ಜನ್ಮದ ಪ್ರಮಾಣವನ್ನು ಅಂಗೀಕರಿಸಿದೆ ಯುಧಿಷ್ಠಿರನೇ ಜ್ಯೇಷ್ಠನಾಗುತ್ತಾನೆ. ಇನ್ನು ಮುಂದೆ ಹುಟ್ಟುವ ನನ್ನ ಮಕ್ಕಳಿಗೆ ಏನಾದರೂ ಅಧಿಕಾರದ ಅಂಶ ಸ್ವಲ್ಪ ಸಿಕ್ಕೀತೋ? ಹಾಗಿದ್ರೆ ಅದರ ಅರ್ಥ ಏನು? ಧರ್ಮರಾಯನಿಗೆ ಅಧಿಕಾರ ಇಲ್ಲ, ಪಾಂಡವರಿಗೆ ಅಧಿಕಾರ ಇಲ್ಲ ಅನ್ನುವುದನ್ನು ಆಡುವುದಕ್ಕಿಲ್ಲ. ಈಗಾಗಲೇ ಅಧಿಕಾರವನ್ನು ಹೊಂದಿ ಅವರಿಗೂ ದಾಯಭಾಗವಾಗಿ ಹಸ್ತಿನಾವತಿಯಿಂದ ವಿಭಾಗಿಸಿ ಇಂದ್ರಪ್ರಸ್ಥಕ್ಕೆ ಅವರನ್ನು ಕಳುಹಿಸಿಕೊಟ್ಟಾಗಿದೆ. ಹಸ್ತಿನಾವತಿಯಲ್ಲಿ ನೀವು ಅಧಿಕಾರವನ್ನು ಮುನ್ನಡೆಸುವುದಕ್ಕೆ ಪ್ರಾರಂಭಿಸಿ ಆಗಿದೆ. ಕೆಲವಾರು ವರ್ಷಗಳ ಕಾಲ ಪರಸ್ಪರರು ಸೌಹಾರ್ದ ಭಾವದಿಂದ ನೀವು ಬದುಕುತ್ತಾ ಮುಂದೆ ಸಾಗಿದವರು. ಹೌದು. ಆದರೆ ಏನಾಯಿತೋ, ಕಾಲದ ದೋಷವೋ ಕರ್ಮದ ವಿಪರೀತವೋ ಪಾಂಡವರ ಕುರಿತಾದಂತಹ ದ್ವೇಷಭಾವದಿಂದಲೇ ವೃದ್ಧಿಗೊಂಡಿತು. ಪಾಂಡವರಲ್ಲಿದ್ದಂತಹ ಸಕಲವನ್ನು ಸರ್ವಸ್ವವನ್ನು ದ್ಯೂತದ ಮೂಲಕವಾಗಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀನು ಮುಂದ. ಜೂಜಿನಲ್ಲಿ ಮೇದಿನಿಯ ನೂರೆ ಸೋತ ಪಾಂಡುಕುಮಾರ್ ಎಲ್ಲವನ್ನು ಕಳ್ಕೊಂಡು ಮೊದಲನೇ ದ್ಯೂತವನ್ನು ನಡೆಯಿತು. ಅದು ಮೊದಲನೇ ದ್ಯೂತ ಅಂತ ಗುರುತಿಸುವಾಗ ಆಗುವುದಕ್ಕೆ ಮತ್ತೊಂದು ದ್ಯೂತ ನಡೆಯಿತು, ಮರುದ್ಯೂತ. ಸುಹೃದ್ಯೂತ ಅಂತ ಪ್ರಾರಂಭವಾದದ್ರಲ್ಲಿ ವಿಪರೀತವಾದಂತಹ ಪರಿಣಾಮವನ್ನು ಕಾಣಬೇಕಾಗಿ ಬಂತು. ಮೊದಲನ ದ್ಯೂತದಲ್ಲಿ ಸಕಲವನ್ನು ಕಳ್ಕೊಂಡವರು ಪಾಂಡವರು. ಆದರೆ ಮರಳಿಸಿ ನಿನ್ನ ಅಯ್ಯನಾದಂತಹ ಧೃತರಾಷ್ಟ್ರ ಭೂಪತಿಯ ಕಾರಣದಿಂದ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಮೊದಲಿನಂತೆ ಅಧಿಕಾರವನ್ನು ಹೊಂದುವಂತಹ ಅರ್ಹತೆಯನ್ನು ಗಳಿಸಿ ಮರಳಿ ಅವರು ರಾಜ್ಯವನ್ನು ಹೋಗುವುದಕ್ಕಿಂತ ಮುಂದೆಯೇ ಮರುದ್ಯೂತವನ್ನು ನಡೆಸಿ ಅದರಲ್ಲಿರಿಸಿದಂತಹ ಪಣವೇ ವಿಶಿಷ್ಟವಾದದ್ದು. ಸೋತ ಅವನಿಗೆ ವರುಷ 12 ವನವಾಸ, ವರುಷ ಒಂದೇ ಅಜ್ಞಾತ ವರ್ಷ, ವರುಷಾದಿ ನಾಲ್ಕರಲ್ಲಿ ಮರಳಿ ಹೋಗುವುದು ತಮ್ಮ ಪಟ್ಟಣ. ಜೂಜಿನಲ್ಲಿ ಮೇದಿನಿಯ ನೂರೆ ಸೋತ, ಆದಿಯಲ್ಲಿ ನಿನಗೆ ಪೇಳ್ತ ಹೌದು, ಭಾಷೆ ಸರಿಯಾದುದಿ ನೆಲಗೆಸಿತ. 12 ವರ್ಷಗಳ ವನವಾಸ ಮುಗಿದಿದೆ, 1 ವರ್ಷದ ಅಜ್ಞಾತ ಮುಗಿಸಿದೆ,
ಮುಗಿದಿದೆ. ಆದ್ದರಿಂದಲೇ ಮರಳಿ ಸ್ವರಾಜ್ಯಂ ಪ್ರತಿಪತ್ತವ್ಯಂ ಪೂರ್ವಮೇವ ಯಥೋಚಿತ. ಆ ಕಾರಣದಂತೆಯೇ ಮರಳಿ ಸಾಮ್ರಾಜ್ಯವನ್ನು ಪ್ರವೇಶಿಸುವಂತಹ ಅರ್ಹತೆಯನ್ನು ಅವಕಾಶವನ್ನು ಪಾಂಡವರು ಈಗ ವರ್ತಮಾನ ಕಾಲದಲ್ಲಿ ಗಳಿಸಿದವರಿದ್ದಾರೆ. ಈಗಾಗಲೇ ನೀನಾಗೇ ಬರಿಸಿಕೊಳ್ಳಬೇಕಿತ್ತು, ಬಿಡೋಣ, ಬರಿಸಿಕೊಳ್ಳಿಲ್ಲ. ಹಾಗಾಗಿ ತಾವು ಪರಿಪೂರ್ಣರಾಗಿ ಆಡಿದ ವಚನದಂತೆ ಸತ್ಯವನ್ನು ಕಾಯ್ದು ವ್ರತಪೂರ್ಣರನ್ನಿಸಿಕೊಂಡಿದ್ದೇವೆ ಎನ್ನುವುದನ್ನು ತಿಳಿಸುವ ಉದ್ದೇಶಕ್ಕಾಗಿಯೇ ನನ್ನಲ್ಲಿ ಕಳುಹಿಸು. ಕೃಷ್ಣ, ಈಗಾಗಲೇ ನೀನಾಗಿ ಬರಿಸಬೇಕಿತ್ತು, ಬರಿಸಲೇಬೇಕು ಅಂತಲ್ಲ, ಅವರು ಬರುವಂತ ಒಂದು ವಾಕ್ಯ ಬರ್ತದೆ. ಬರಲಿಲ್ಲ, ಉಪಪ್ಲಾವ್ಯದಲ್ಲಿ ನಿಂತರು. ಹೌದೌದು ಅಲ್ವಾ? ಉಪಪ್ಲಾವ್ಯದಲ್ಲಿ ನಿಂತು ಒಬ್ಬನನ್ನು ಜನ ಕಳಿಸಿದ್ರು, ಶತಾನಂದ. ಹೌದೌದು, ತ್ರಿಪದ ಪುರೋಹಿತರನ್ನು. ಯಾವ ಪುರೋಹಿತರು ಬಂದಿದ್ದಾರೆ, ಯಾರು ಬಂದಿದ್ದಾರೆ ಎನ್ನುವುದರ ಮೇಲೆ ಆಕ್ಷೇಪವೇ ಇಲ್ಲ. ನನ್ನ ನಿರ್ಣಯವು ಸ್ಪಷ್ಟ ಇದೆ. ಧರಣಿಯಂ ಪಾರ್ಥಿವರು ಸೋತವೇನರಿಗಳನ್ನು ದುರದಳು ಜಯಿಸಿಕೊಂಬುದು, ಇದು ಧರ್ಮ. ಯಾವ ಧರ್ಮ? ಕ್ಷಾತ್ರ ಧರ್ಮ. ಯಾಕೆಂದ್ರೆ ಪಾಂಡವರು ಮತ್ತು ನಾವೇನು, ಬಾಲ್ಯದಲ್ಲಿ ವಿರೋಧ ಮಾಡಿದ್ದು ಕೌರವರದ್ದು ಕಂಡಿದೆ, ಪಾಂಡವರು ವಿರೋಧ ಮಾಡಿದ್ದನ್ನು ನಾವು ಪ್ರಚಾರ ಮಾಡಲಿಲ್ಲ. ಎರಡು ಪಕ್ಷದಿಂದಲೂ ಆಗಿದೆ. ಅವರು ನಮ್ಮನ್ನು ಬೀಳಿಸಿದ್ದುಂಟು, ನಾವು ಬೀಳಿಸೋದಕ್ಕೆ ಪ್ರಯತ್ನ ಮಾಡಿದ್ದುಂಟು. ಅವರು ಗುಟ್ಟಿನಲ್ಲಿ ಮಾಡಿದ್ರು, ಯಾರಿಗೂ ಗೊತ್ತಿಲ್ಲ. ನಾನು ಮಾಡಿದ್ದೆಲ್ಲ ರಟ್ಟಾಗಿದೆ. ಹೌದೌದು, ಇದು ನಿನ್ನ ವೈಫಲ್ಯ ಹೇಳುವುದಾ? ಬಹಳ ಗುಟ್ಟು ಮಾಡುವ, ಯಾಕೆ ನನಗೆ ಹೆದರಿಕೆ ಇಲ್ಲ. ಬಂದು ದೊಡ್ಡ ಗುಟ್ಟು ಮಾಡುವುದಂತ ಹೆದರಿಕೆ ಇದ್ದವರೇ ಗುಟ್ಟು ಮಾಡುದು. ಹೆದರಿಕೆ ಇದ್ದವನಿಗೆ ಪ್ರಪಂಚದಲ್ಲಿ ಬದುಕಲಿಕ್ಕೂ ಹಾಕಿಲ್ಲ. ಅವರು ಎದುರುಗೊಂಡೇ ಮೂಲೆಯಲ್ಲಿ ನಿಜವಾದ ರಾಜಕಾರಣಿ ಮಾಡಬೇಕಾದದ್ದು ಕೆಲ ಮಂತ್ರ ಔಷಧದೆಲ್ಲ ಗುಟ್ಟೇ ಇರು. ಸ್ಥಾನದಲ್ಲಿ ನಾನು ಪ್ರಾಚಾರ್ಯ ಸ್ಥಾನದಲ್ಲಿದ್ದೇನೆ. ಅದು ಹೌದಾದ್ರೆ ಮತ್ತೆ ಗುಟ್ಟು ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಮಾಡಬೇಕಾದನ್ನು ಮಾಡಬೇಕು, ಮಾಡಬಾರದನ್ನು ಮಾಡಬಾರದು. ಸೌಹಾರ್ದ, ಸೌಹಾರ್ದ, ನಮ್ಮಲ್ಲಿ ಸೌಹಾರ್ದ ಎಲ್ಲಿತ್ತು ಕೃಷ್ಣ? ಇರ್ಲಿಲ್ಲ. ಸುಮ್ಮನೆ ನೋಡುವವರು ಸೌಹಾರ್ದ ಸೌಹಾರ್ದ ಹೇಳಿದ್ರು. ಒಂದು ದಿವಸವೂ ನಾವು ಒಟ್ಟಿಗೆ ಊಟ ಮಾಡಲಿಲ್ಲ. ಹೌದಾ? ಅನ್ನದ ಚರಿಗೆ ಒಂದೇ. ಹೌದೌದು, ನಾ ಪಂಕ್ತಿಗೆ ಬರುವಾಗ ಒಂದು ಅವರು ಎದ್ದು ಹೋಗ್ತಾರೆ, ಇದನ್ನು ಅವರು ಎದ್ದು ಹೋಗದೆ ನಾ ಬರುವುದಿಲ್ಲ. ನೀನು ಸಮಯಕ್ಕೆ ಬಾರದೇ ಇದ್ದಂತ ಅವರು ಮೊದಲು ಬರ್ತಾರೆ. ನನ್ನ ಸಮಯ ನನಗೆ ಸಮಯ, ನಾನು ರಾಜಕಾರಣಿ, ನಾ ಊಟಕ್ಕೆ ಹುಟ್ಟಿದ್ದಲ್ಲ. ಆ ಕಾರಣದಿಂದ ಈಗ ಇದ್ದೇವೆ. ಅದು ಒಂದುಂಟು, ಪೂರ್ವಮೇವ ಯಥೋಚಿತಮ್ಮ ಅಂತ ಉಂಟು. ನನಗೆ ನೆನಪು ಯಥಾಯೋಗ್ಯಂ ಅಂತ ಹಾಗಂತ ನನ್ನ ನೆನಪು. ನಾನು ಮತ್ತೆ ಬೇಡದೇ ಇದ್ದದ್ದು ತುಂಬಾ ನೆನಪಿಡುವುದು ಇಲ್ಲ. ಈಗ ಯಾವುದನ್ನು ನೀನು ಬೇಡದಿದ್ದದ್ದು ಹೇಳುದು? ಆವಾಗಕ್ಕೆ ಯಾವುದು ಯೋಗ್ಯವೋ ತೀರ್ಮಾನ ಮಾಡಿದವ ನೀನು. ಹೌದೌದು, ನಿನಗೆ ಪರ್ಯಾಯವಾಗಿ ಏನ್ ಹೇಳಿದಾಗ ಆಗ್ತದೆ? ನೀನು ಬೆಳೆದಿದ್ದ ತೀರ್ಮಾನ ಮಾಡ್ಲಿಕ್ಕಿದ್ದ ಅಂತ ಹೇಳಿದಾಗ ನೀನು ಮಾಡಿದ ತೀರ್ಮಾನ ಮಾಡಿದ ವಾಕ್ಯಕ್ಕೆ ನನ್ನದು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತ. ಈಗ ವಾಕ್ಯ ಬದಿಗಿರ್ಲಿ, ಹೇಳಿದವ ನೀನು, ಕೇಳಿಸಿಕೊಂಡವರು ಪಾಂಡವರು. ಈಗ ನಾನು ಹೇಳ್ತೇನೆ, ಅದೇ ವಾಕ್ಯವನ್ನು ಹೇಳ್ತೇನೆ. ಮರಳಿ ಪೊಗುವುದು ತಮ್ಮ ಪಟ್ಟಣವ, ಮರಳಿ ಕರೆಸಿಕೊಳ್ಳುವುದು ತಮ್ಮ ಪಟ್ಟಣಕ್ಕಲ್ಲ. ಯಾಕೆ ಪಾಂಡವರು ಮರಳಿ ಪೊಗಲಿಲ್ಲ? ಯಾಕೆ ಕಳುಹಿಸಿದ್ರು ಅಂತ ಇಲ್ವಾ? ಯಾಕೆ ಕಳುಹಿಸಿದ್ರು? ಅವರಿಗೆ ಸಂಶಯ ಉಂಟು, ಹೇಗೆ ಹೋಗುವುದು ಮತ್ತು ಹೋಗಲಿಕ್ಕೆ ಅರ್ಹತೆ ಉಂಟಾ? ಯಾಕೆ ಸಂಶಯ ಅಲ್ಲ, ಯಾಕೆ ಅಂತ ಅವ್ರು ಹೇಳ್ಬೇಕು, ನಾ ಹೇಳಲಿಕ್ಕಲ್ಲ. ಮರಳಿ ಪೊಗುವುದು ತಮ್ಮ ಪಟ್ಟಣ, ಅವರಿಗೆ ಅಂತಾಯ್ತು, ಅವರು ಹೋಗಲಿಲ್ಲ. ಅಲ್ಲಿಗೆ ಸಂಶಯ ಇರಬೇಕು ಅಂತಾದ್ರೆ ಹೇಳಿಕೊಂಡ ಮಾತಿನಲ್ಲಿ ಏನಾದ್ರು ನ್ಯೂನತೆ ಬರಬೇಕು. ಇಲ್ಲಿ ವನವಾಸ 12 ವರ್ಷ ಆಗಲಿಲ್ವೋ? ಅಜ್ಞಾತವಾಸ 1 ವರ್ಷ. ಅವ್ರು ಹೇಳ್ಬೇಕು, ಅವ ಬರ್ಲಿಲ್ಲ. ಯಾರು? ಧರ್ಮರಾಯ ಬರಳಿ ಹೋಗುವುದು ತಮ್ಮಣ್ಣ ಅಂತ ಬರಲಿಲ್ಲ, ಅವ ಜನ ಕಳಿಸಿದ್ದಾನೆ ಅಂತ. ಇದಕ್ಕೆ ಕೌಟುಂಬಿಕ ಅಲ್ಲ, ಇದಕ್ಕೊಂದು ರಾಜಕೀಯ ಸ್ವರೂಪ ಬಂತು. ಹೌದಾ? ರಾಜಕೀಯ ಸ್ವರೂಪ ಬಂತು. ಯಾರೋ ಮದುವೆ ಊಟಕ್ಕೆ ಬಂದವರು ಕೈವಣ ಒಮ್ಮದರೆ ಹೇಳಿ ಹೋದದ್ದು ಅಂತ ಸುದ್ದಿ, ಒಬ್ಬ ವಿವೇಕಿಯನ್ನು ಕಳುಹಿಸಿ ಅಂತ ನನಗೆ ಸುದ್ದಿ. ಹೌದಾದ್ರೆ ಹೌದು ಹೇಳು, ಅಲ್ಲದಿದ್ರೆ ಮಾತಾಡಿದ್ರೆ ಕೊಡ್ತಾ. ಹೌದಾ? ಹಾ ಸರಿ, ಆವಾಗ ನಾ ಹೇಳಿದ್ದೇನೆ ನನ್ನ ನಿಲುವೆ ಏನು. ಛತ್ರವನ್ನು ಮುಂದಿಟ್ಟದ್ದು ಪಾರ್ಥಿವರು. ಇಲ್ಲಿ ಕುಟುಂಬ ಅಣ್ಣ ತಮ್ಮಂದಿರಂತ ಬದಿಗೋಯ್ತು. ಅಣ್ಣ ತಮ್ಮಂದಿರೆ ಹೌದಾಗಿದ್ರೆ ಮರಳಿ ಹೋಗುವುದು ತಮ್ಮ ಪಟ್ಟಣ. ಹೋಗಲಿಲ್ಲ ಅಂದ್ರೆ ಅದಕ್ಕೆ ರಾಜಕೀಯ ರೂಪ ಬಂತು. ರಾಜಕೀಯ ರೂಪ ಬರುವಾಗ ಯುದ್ಧದಿಂದ ಪಡಿಲಿ ಅಲ್ಲ. ಅವಾಗ ಮುಂದೆ ಇರುವುದು ಹೇಗೆ, ಹೇಗೆ ಇರುವುದು ಹೇಳು. ಅಲ್ಲ, ಈಗ ಅದೇ ಹೌದಾದ್ರೆ ನೀನು ಮೊದಲೇ ಹೇಳಬೇಕಾದ ನಿರ್ಣಯ ಅಲ್ವಾ ಅದು. ಇಲ್ಲಿ ನೀನು ಗಳಿಗೆಗೊಂದೊಂದು ಮಾತಾಡುವ ನೀನು ಸ್ಪಷ್ಟ ಹೇಳಬೇಕು. ಮರಳಿ ಹೋಗುವುದು ತಮ್ಮ ಪಟ್ಟಣ ಅಂತೇಳಿ ಅವರಿಗೆ ಹೋಗಲಿಕ್ಕೆ ಏನು? ಸ್ವರಾಜ್ಯಂ ಪ್ರತಿಪತ್ತವ್ಯಂ ಪೂರ್ವಮೇವ ಯಥೋಚಿತ. ಸ್ವರಾಜ್ಯಂ ಪ್ರತಿಪತ್ತವ್ಯ ಇತರೈನ ತದೇತರೈ. ಹೌದೌದು, ಅಂದ್ರೆ ಅದರ ಅರ್ಥ ಯಾರು ಸೋತ್ರು, ಹೌದೌದು, ಆಮೇಲೆ ಅವರವರ ರಾಜ್ಯವನ್ನು ಅವರವರು ಹೊಂದಲು ಅರ್ಹರಾಗುತ್ತಾರೆ. ಇದಕ್ಕೆ ವ್ಯಾಖ್ಯಾನ ಆಗಿ. ಹೌದಪ್ಪ, ಈಗ ಯಾವನಿಗ ಒಬ್ಬನಿಗೆ ಒಂದು ಪಂಥವನ್ನು ನಾವು ನಿರ್ಣಯ ಮಾಡ್ತೇವೆ ಅಂತ ಹೇಳು. ಈಗ ಪಂಥವನ್ನು ನಿರ್ಣಯ ಮಾಡು. ಒಂದೋ ಪಂಥ ನಿರ್ಣಯ ಮಾಡುವಂತಹ ಕಾಲಕ್ಕೆ ತೀರ್ಮಾನ ಹೇಳಲಿಕ್ಕೆ ಅಂತ ಮೂರನೆಯವನೊಬ್ಬನ ನಿಲ್ಲಿಸಿಕೊಳ್ಳಬೇಕು. ಅಲ್ಲದೆ ಹೋದ್ರೆ ಪರಸ್ಪರರೇ ಪಂಥಕ್ಕೆ ತೀರ್ಮಾನವನ್ನು ಹೇಳುವವರು ಆಗಿರಬೇಕು. ಈಗ ಇಬ್ಬರ ಮಧ್ಯದಲ್ಲಿ ಒಂದು ಪಂಥ ನಡೆಯುವ ಕಾಲಕ್ಕೆ
ಪಂಕವನ್ನು ಮಾಡಿಕೊಂಡವರೇ ನಿರ್ಣಯವನ್ನು ಹೇಳಿದ್ದರು. ಯಾಕಂದ್ರೆ 12 ವರ್ಷಗಳ ವನವಾಸವನ್ನು 1 ವರ್ಷದ ಅಜ್ಞಾತವನ್ನು ವಿಧಿಸಿದವ ನೀನು, ಸೋತವರಿಗೆ ಅಲ್ವಾ. ಈಗ ಪಾಂಡವರೇ ಸೋಲ್ತಾರೋ ಕೌರವರು ಸೋಲ್ತಾರೋ ಅನ್ನೋದು ಆಮೇಲಿನ ವಿಷಯ, ಸೋತವರಿಗೆ ಹೌದು. ಇವರು ಕೈಗೊಂಡಂತಹ ಪಣದಂತೆ ಪೂರ್ಣ ವ್ರತಸ್ಥರಾಗಿದ್ದಾರೆ, ಸತ್ಯವಚನ ಪಾಲಕರಾಗಿದ್ದಾರೆ ಅನ್ನುವುದನ್ನು ನಿರ್ಣಯ ಘೋಷಿಸುವುದಕ್ಕೆ ಅರ್ಹತೆ ಇದ್ದ ವ್ಯಕ್ತಿಗಳು ಯಾರು? ಅವನಿಗೆ ಇಮ ಇವನಿಗೆ ಅಮ್ಮ ಬೇರಲ್ಲ ಅಲ್ವಾ. ಹಾಗಿದ್ರೆ ಏನಾಗಬೇಕು? ನೇರವಾಗಿ ಅವರು ಆಸ್ಥಾನವನ್ನು ಪ್ರವೇಶಿಸುವುದಲ್ಲ, ಅರಮನೆಯನ್ನು ಪ್ರವೇಶಿಸುವುದಲ್ಲ, ನಿನ್ನಲ್ಲಿ ನ್ಯಾಸವಾಗಿ ಇಡಲ್ಪಟ್ಟಂತಹ ಪಾಂಡವರದ್ದಾದ ಸಾಮ್ರಾಜ್ಯ ಅಲ್ವಾ. ನ್ಯಾಸವಾಗಿ ಇಡಲ್ಪಟ್ಟಂತಹ ವಸ್ತು ಅಂದು ಅಂತ ಮಾತ್ರಕ್ಕೆ ಹೋಗಿ ಭಂಡಾರದಿಂದ ನೇರ ಕೈಯಾಗಿ ತೆಗೆಯುವುದಲ್ಲ. ಇಂತಿಷ್ಟು ವರ್ಷಗಳಿಗೆ ಇಟ್ಟಿದ್ದೇವೆ. ಅದಕ್ಕೆ ನೀ ಮಧ್ಯವರ್ತಿ ವ್ಯಾಖ್ಯಾನ ಅಲ್ಲ, ನಮ್ಮೊಳಗೆ ನಾವೇ ವ್ಯಾಖ್ಯಾನ. ಏನು ವ್ಯಾಖ್ಯಾನ? ಹೌದೌದು. ನ್ಯಾಸವಾಗಿ ಎಲ್ಲಿಯವರೆಗೆ? 14 ವರ್ಷ ಮೊದಲ ದಿನ 13 ವರ್ಷದ ಕೊನೆಯ ದಿವಸದವರೆಗೆ ನ್ಯಾಸ ಅದು. ಆಮೇಲೆ ನ್ಯಾಸ ಅಲ್ಲ, ಅವರಿಗೆ ಅರ್ಹತೆ ಬಂತು. ಯಾಕಂದ್ರೆ ನಾನು ಸ್ವರ್ಣ ಯಾಗಕ್ಕೆ ಹೇಳಿ ಕಳುಹಿಸಿದ್ದೇನೆ, ಅವಾಗ ವೃದ್ಧದಲ್ಲಿದ್ದೇನೆ, ಹಾಗೆ ಬರ್ಲಿಕ್ಕೆ ಆಗುದಿಲ್ಲ ಹೇಳಿದ ಧರ್ಮರ. ನಮ್ಮ ಹತ್ರ ಹೇಳಿಕೆ ಇತ್ತು, ಹೇಳಿಕೆ ಇತ್ತು, ಹಾಗೆ ಹೋಗುದು ಬರುದು ನಿಲ್ಲಿಲ್ಲ ಅಂತ ಅರ್ಥ. ಆ ಕಾರಣದಿಂದ ಬರ್ಲಿಲ್ಲ, ಜನ ಕಳುಹಿಸಿದ ಕಾರಣ. ಇದಕ್ಕೊಂದು ರಾಜಕೀಯ ಸ್ವರೂಪ ಬಂತು ಅಂತ ನಾನು ತಿಳ್ಕೊಂಡೆ. ಜನ ಕಳುಹಿಸಿದ ಆಯುಷ ಕಮನೆ ಅನ್ನುವಂತಹ ವ್ಯಾಖ್ಯಾನ ಹುಟ್ಟಿದ್ದೇವೆ. ಹೌದು, ಹೊಸ ವ್ಯಾಖ್ಯಾನ ಹುಟ್ಟು. ಇಲ್ಲ, ಹೊಸ ವ್ಯಾಖ್ಯಾನ ಇಲ್ಲ. ಇಲ್ಲದಿದ್ರೆ ನೀನು ಮೊದಲೇ ಪಣ ಇಡುವಾಗ ಹಾಗೆ ಹೇಳ್ಬೇಕು, 12 ವರ್ಷಗಳ ವನವಾಸ 1 ವರ್ಷದ ಅಜ್ಞಾತ ಪೂರೈಸಿದ ಮೇಲೆ ಮತ್ತೆ ನಮಗೆ ಯಾವುದು ಉಚಿತವೋ ಆ ಕ್ರಮದಿಂದ ನಾವು ಹೇಳುತ್ತೇವೆ, ಆ ಕ್ರಮದಿಂದ ಬರಬೇಕು ಅದು ಹೇಳಿಲ್ಲ. ಅಲ್ಲ, ಹಾಗೆ ಹೇಳಲಿಕ್ಕಿಲ್ಲ. ಜನ ಕಳಿಸಬೇಕು ಅಂತ ಮೊದಲಿಲ್ಲ, ಧರ್ಮರಾಯನೇ ಬರಬೇಕಿತ್ತು. ಕಳುಹಿಸಿದ ಕಾರಣ ಇದರ ಸ್ವರೂಪ ಬದಲಾವಣೆ ಎಂದು ಧರ್ಮರಾಯ ಮಾಡಿದ. ಆವಾಗ ನಾನು ಹೇಳಿದೆ ಆಯುಧದ ಮನೆಯಲ್ಲಿ ಇಟ್ಟಿದ್ದೇನೆ, ಪುನಃ ನಾನು ಸಂಜೆಯನ್ನು ಸ್ಪಷ್ಟಪಡಿಸಿದ್ದೇನೆ. ಅದನ್ನು ಅದ್ಯಾಕೆ ನೀನು ಜನ ಗಳಿಸಿದಿ? ನೀವು ಜನ ಗಳಿಸಬೇಕಾಗಿ ಬಂದಿದ್ದೀಯಾ? ಪ್ರತಿಕ್ರಿಯೆ ಬರಲಿಲ್ಲ. ಆಯುಧದ ಮನೆಯಲ್ಲಿ ಇಟ್ಟಿದ್ದೇನೆ ಅಂತ ಸುಮ್ಮನೆ ಇಲ್ಲಿ ಕೂತ್ಕೊಂಡಿರುವುದ? ಅಲ್ಲ, ನಿಮಗೆ ಬೇಡಲ್ಲ ಅದು. ಯಾವುದು ಈಗ ಪ್ರತಿಕ್ರಿಯೆ ಬರಬೇಕಾದ ಅವಶ್ಯಕತೆ ಇಲ್ಲಲ್ಲ. ಒಂದೋ ಪಾಂಡವರು ನೇರವಾಗಿ ಬರಬೇಕು ಅನ್ನುವ ಅಭಿಪ್ರಾಯವನ್ನು ನೀನು ಹೇಳುತ್ತೆ, ಅದೇ ಹೌದು ಅಂತಾದ್ರೆ ಪಾಂಡವರು ಬಂದ್ರೆ ಅವರಿಗೆ ಅವರದ್ದಾದಂತಹ ಭಂಡಾಗಾರದ ಕೀಲಿಕೈಯನ್ನು ಕೊಡುವುದು ನಿನಗಿರುವ ಕೆಲಸ. ರಾಜಸೂಯದ ಇಂದ್ರಪ್ರಸಾದ ಕಳಿಸಬೇಕು ಅಲ್ಲದೇ ಹೋದ್ರೆ. ಈಗ ನ್ಯಾಸವಾಗಿದ್ದದ್ದು 13 ವರ್ಷ ಮುಗಿಯುವಾಗ ಮನತ್ತಾಯ್ತು, ಮತ್ತೆ ವರ್ಷಗಟ್ಟಲೆ ನಾನು ನೋಡಿಕೊಳ್ಳಿಕ್ಕೆ ನಾನಲ್ಲ. ಹೌದಪ್ಪ, ನೀನು ಅಲ್ಲಿಯೇ ಮೊನ್ನೆ ಕೀಲಿ ಕೈ ಕೊಟ್ಟು ಬರಬೇಡು. ನೀನು ಹೋಗ್ಲಿಲ್ಲ ಅಜ್ಞಾತವಾಸದಲ್ಲಿ ಪ್ರಕಟರಾಗಿಸುವ ಉದ್ದೇಶದಿಂದ ನೀನು ಹೋಗಲಿಲ್ಲ, ಅಲ್ಲಿ ಅವರು ಪ್ರಕಟರಾಗ್ಲಿಲ್ಲ. ಅಲ್ಲಿ ಕೀ ಕೈ ಕೊಡಲಿಲ್ಲ, ಅದು ದಾರಿಯಲ್ಲಿ ಕೊಡುವ ವ್ಯವಹಾರ ಅಲ್ಲ, ಅರಮನೆಯಲ್ಲಿ ಆಗುವ ವ್ಯವಹಾರ. ಯಾವುದು ಅವರ ಮನೆಯಲ್ಲಿ ಆಗಿದೋ ಅರಮನೆಯಲ್ಲಿ ಆಗಬೇಕು. ದಾರಿಯಲ್ಲಿ ಕೊಡುವ ಕಾಶಿ ತೀರ್ಥ ತನ್ನವ ದಾರಿಯಲ್ಲೇ ಕೊಡುದಲ್ಲ, ಮನೆಗೆ ಬಂದು ಕಾಶಿ ಸಮಾರಾಧನೆ ಮಾಡಿ ಪ್ರಸಾದ ಕೊಡು. ಪುಣ್ಯ ಹೇಗೆಯೋ ಹಾಗೆ ಅದು. ಅದು ಅಲ್ಲಿ ವಿರಾಟರಾಯನ ಮನೆಯಲ್ಲಿ ಗೋಕರ್ಣದಲ್ಲಿ ಕೊಡ್ಲಿಕ್ಕಿದ್ದಂತಲ್ಲ ಅದು. ಸುಯೋಧನ ಸಂಭಾವಿತನಾದವನ ಕ್ರಮ ಹೇಗೆ? ಅಜ್ಞಾತವಾಸದಲ್ಲಿ ಅವಧಿಗಿಂತ ಮುನ್ನ ಪ್ರಕಟರಾಗಿಸುವ ಉದ್ದೇಶದಿಂದ ಹೋದ ನೀನು, ಅಜ್ಞಾತವಾಸದ ಅವಧಿಯ ಮುಗಿದ ಮೇಲೆ ಪ್ರಕಟರಾದ ಪಾಂಡವರನ್ನು ಕಂಡ ಮೇಲೆ ಒಂದು ಮರ್ಯಾದೆಯ ಕ್ರಮದಲ್ಲಿ ಮಾಡಬೇಕಾದ ವಿಧಾನ ಏನು? ನೀವು ಆಡಿದಂತಹ ಮಾತಿನಂತೆ ವ್ರತವನ್ನು ಪೂರೈಸಿದ್ದೀರಿ, ಪಂಥವನ್ನು ಪೂರೈಸಿದ್ದೀರಿ, ಆದ್ದರಿಂದ ಯಾವಾಗ ಬರ್ತೀರಪ್ಪ ನಿಮ್ಮ ಜಾಗ? ವಿರಾಟನ ಮನೆಯಲ್ಲಿ ಆಗುದಲ್ಲ, ಗೋಕರ್ಣದಲ್ಲಿ ಆಗುದದು. ಅಲ್ಲಿ ಅರ್ಜುನ ಮಾತ್ರ ಪ್ರಕಟ ಆದದ್ದು, ಧರ್ಮರಾಯ ಬರ್ಲಿಲ್ಲ. ಧರ್ಮರಾಯ ಒಳಗೆ ಇದ್ದ, ಮತ್ತೆ ಗೊತ್ತಾಯ್ತು 4 ದಿವಸ ಕಳೆದು ಅಂತ. ನಾನು ಇದನ್ನು ಪ್ರಶ್ನಿಸುವುದಲ್ಲ, ವಿರಾಟರಾಯನ ಮನೆ ಯಾವುದು, ಎಲ್ಲಿ ತೀರ್ಮಾನ ಆಗಬೇಕು? ಅಲ್ಲಿ ತೀರ್ಮಾನ ಆಗ್ಲಿಕ್ಕೆ ಏನಿದೆ? 12 ವರ್ಷಗಳ ವನವಾಸ 1 ವರ್ಷದ ಅಜ್ಞಾತದಲ್ಲಿ ನಿನಗವರನ್ನು ಗುರುತಿಸಿಕೊಳ್ಳಿಕ್ ಆಗ್ಲಿಲ್ಲ ಅಂತ ಆದ್ರೆ ಮತ್ತೆ ತೀರ್ಮಾನದ ಪ್ರಶ್ನೆ ಇಲ್ಲಲ್ಲ. ಮರಳಿ ಹೋಗುವುದು ತಮ್ಮ ಪಟ್ಟಣವ, ಯಾಕೆ ಬರ್ಲಿಲ್ಲ? ನನ್ನದ್ದು ಇನ್ನು ವಿರಾಟದಲ್ಲಿಯೂ ಕೊಡಬಹುದು, ಪಾಂಚಾಲದಲ್ಲಿಯೂ ಕೊಡಬಹುದು, ಎಲ್ಲಿಯೂ ಕೊಡಬಹುದು. ಬರಬೇಕಂತ ಅವರು, ನಾನು ಹೋಗಿ ಕೊಡ್ಬೇಕಂತಲ್ಲ. ಹೌದಪ್ಪ, ಈಗ ಗೆದ್ದವರಿಗೆ ಬಹುಮಾನ ಅಂದ್ರೆ ಗೆದ್ದವ ಕೈ ಹಾಕಿ ತಕೊಂಡು ಹೋಗುದಲ್ಲ. ಗೆದ್ದವರಿಗೆ ಬಹುಮಾನ ಅಂತ ಯಾವ ಹೇಳ್ತಾನೆ? ಬೇಡ, ಇದು ಸ್ಪರ್ಧೆ ಅಲ್ಲ, ಗೆದ್ದವರಿಗೆ ಬಹುಮಾನ. ಬಹುಮಾನ ಇದು ಜೂಜು. ಹೌದು, ಪಂಥವೇ ಇದಕ್ಕೊಂದು ಸ್ಪಷ್ಟ ಪಂಥ. ಜೂಜಿನಲ್ಲಿ ಇದ್ದದ್ದು ಪಂಥ ಅಲ್ವಾ? ಹನ್ನೆರಡು ವರ್ಷಗಳ ವನವಾಸ 1 ವರ್ಷ ಅದು ಬಂದ್ರೆ ಎಲ್ಲಿ ಮಾಡಬೇಕಂತು? ಎಲ್ಲಿ ಅಲ್ಲ, ವಿನಿಮಯ ಮಾಡಬೇಕಂತ ಎಲ್ಲಿ? ಅವರ ಅವಧಿ ಮುಗೀತು, ಅದನ್ನ ಹಿಂದೆ ಹೋಗಬೇಡ. ವಿನಿಮಯ ಮಾಡಬೇಕಂತ ಎಲ್ಲಿ? ಎಲ್ಲಿ ವಿನಿಮಯ ಅಂದ್ರೆ ಇಲ್ಲಿ. ಎಲ್ಲಿ? ಇಲ್ಲಿ ಇಲ್ಲಿ ಇಲ್ಲಿಗೆ ಬರ್ಲಿಲ್ಲ ಅಂತ. ಇಲ್ಲಿಗೆ ಬರಬೇಕು, ನೀನಲ್ಲೂ ಹೇಳಬೇಕಾದದ್ದು. ಕಾಡಿ ಗಟ್ಟಿದವ ನೀನು ಹೌದು ಅಂತ ಆದ್ರೆ ಬರಬೇಕು. ಸಂಭಾವಿತ ವಿನಿಮಯದಂತೆ ಹೋದದ್ದು, ನಾನು ಅಟ್ಟಿದ್ದಲ್ಲ. ಸೋತವರಿಗೆ ನಾನು ಸೋತ್ರೆ ನಾನು ಹೋಗಬೇಕಿತ್ತು. ನಾನು ಹೇಳೋದು ಇಲ್ಲಿಂದಲೇ ಹೋದದ್ದು. ದೊಡ್ಡಪ್ಪನಲ್ಲಿ ಗೌರವ ಅಂತ ಹೇಳಿದ್ದಾರೆ, ದೊಡ್ಡಪ್ಪ ಈಗಲೂ ಇದ್ದಾರೆ, ಅವರು ಬಾರದ ಇರುಲಕ್ಕೆ ಕಾರಣ ಏನು? ಸುಯೋಧನ, ಬದುಕಿಗೊಂದು ವಿಧಾನ ಉಂಟು. ಆ ನೀತಿಯನ್ನು ಅತಿಕ್ರಮಿಸಿ ಬದುಕುವುದಕ್ಕೆ ಬದುಕು ಅಂತ ಹೆಸರಲ್ಲ. ನಮ್ಮ ಮನೆಗೆ ಆಗಮಿಸಿದಂತ ಒಬ್ಬನಿಗೆ ಒಂದು ಊಟವನ್ನಿತ್ತರು, ಉಂಡವ ಊಟ ಆದ ಕೂಡ ಎದ್ದು ಹೋಗುದಲ್ಲ,
ಹೊಟ್ಟೆ ತುಂಬಿದ ಮೇಲೆ ಒಂದು ಹಿತವಚನವನ್ನು ಆಡಿ ಹೇಳುವಂತಹ ಅವಕಾಶವಾಗುವ ಹಾಗೆ ಅವನ ಮುಂಭಾಗದಲ್ಲಿ ಒಂದು ವಿನೀತ ಭಾವದಿಂದ ಪ್ರಾರ್ಥನೆಯನ್ನು ಮಾಡುವುದಕ್ಕುಂಟು. ಯಾಕಪ್ಪ ಹಾಗೆ ಮಾಡಬೇಕಾದ ಅವಶ್ಯಕತೆ? ಅದಕ್ಕೆ ಸಂಸ್ಕಾರ ಅಂತ ಹೆಸರು. ಸಂಸ್ಕಾರ ಅನ್ನೋದು ಬದುಕಿನಲ್ಲಿ ಬೇಕಾಗುತ್ತದೆ. ನೀನು ಪಂಥವನ್ನು ನಿಲ್ಲಿಸಿ ಸೋತಂತಹ ಪಾಂಡವರು ಕಾಡುಪಾಲಾದವರು ಮರಳಿ ಬರಬೇಕು ಅಂತಾದ್ರೆ ಆಹ್ವಾನ ಕೊಡಬೇಕಾದ ಕೆಲಸ ಇರುವುದು ನಿನಗೆ. ನೀವು ಅವಧಿಯಲ್ಲಿ ಇಲ್ಲ, ಅದಕ್ಕೆ ಆಹ್ವಾನ ಅಂತ ಇಲ್ಲ. ಇದು ನೇರ ಕ್ಷತ್ರ. ಇಲ್ಲಿ ಮನೆಯವರಿಗೆ ಮನೆಯವರು ಅಂತ ಹೇಳಿಕೆ ಮಾಡುದು ಅಧಿಕಾರ ಅವರದ್ದು. ಅವರದ್ದು ನ್ಯಾಸವಾಗಿ ಉಂಟು, ಅದನ್ನ ನಾನು ಹೊರೆ ಕಾಣಿಕೆ ಅಂತ ಕೊಟ್ಟೋಗಿ ಕೊಡುತ್ತೆ. ಅವರು ಬೇರೆ ದೊಡ್ಡಪ್ಪ ನನಗೆ ಬರುದು ಕೃಷ್ಣ, ನೀವು ಅದಕ್ಕೆ ಯಾಕೆ ಆವರಣ ಮಾಡುದು? ಮನೆಗೆ ಬರುದು ಮನೆ ಬಾರದೇ ಇರ್ಲಿಕ್ಕೆ ಕಾರಣ ಏನು? ಮನೆಯವರಿಗೆ ಮನೆಯವರು ಎಂತದ್ದು ಹೇಳಿಕೆ ಕೊಡುದು ಅಂತ ಕೇಳುದು ಯಾವ ಸುಯೋಧನ ಗೊತ್ತುಂಟ? ಮನೆಯವರೊಟ್ಟಿಗೆ ದ್ಯೂತ ಆಡದೇ ಇದ್ದ ಸುಯೋಧನ. ಮನೆಯವರೊಟ್ಟಿಗೆ ದ್ಯೂತ ಆಡ್ಲಿಕ್ಕುಂಟ? ಅದ ಆಡ್ಲಿಕ್ಕುಂಟು ಅಂತಾದ್ರೆ ಹೇಳಿ ಉಂಟು ಅಂತಾದ್ರೆ ದ್ಯೂತ ಆಡಿದ ಸುಯೋಧನ ಕೊಂಡೋಗಿ ಕೊಡ್ಲಿಕ್ಕೆ ದ್ಯೂತ ಆಡದಲ್ಲ, ಅದನ್ನ ಇತ್ಲಾಗೆ ಮಾಡ್ಲಿಕ್ಕೆ ಆಡಿ. ಅಲ್ಲ, ಇಲ್ಲಿಗೆ ಬರುವುದಕ್ಕೆ ನೀನು ಸೂಚನೆ ಕೊಡಬೇಕು. ಬರ್ಲಿಕ್ಕೆ ಸೂಚನೆ ಇಲ್ಲ ಅವರಿಗೆ, ಬರ್ಲಿಕ್ಕೆ ಯಾಕೆ ಅಂಜಿಕೆ? ಸಂಭಾವಿತರಾದದ್ದರಿಂದಲೇ ನಿನ್ನಿಂದ ಹೇಳಿಕೆ ಬರ್ತದೋ ಅಂತ ನಾಲ್ಕು ದಿನ ಪಾಂಡವರು ಕಾದರು. ನಿನ್ನಿಂದ ಯಾವ ವರ್ತಮಾನವು ಬಾರದೇ ಇದ್ದದ್ದರಿಂದ ಮುಂದಿನ ಹೆಜ್ಜೆ ಹೇಗೆ ಅನ್ನುವುದಕ್ಕೆ ನಾನೇ ನಿರ್ದೇಶನವನ್ನು ಮಾಡಬೇಕಾಗಿ. ಕೊಡವಿಯನ್ನು ಕೊಡುವ ಮನಸ್ಸುಳ್ಳವನು ಸುಯೋಧನ ಹೌದು ಅಂತಾದ್ರೆ ಈಗಾಗಲೇ ಅವ ಕರೆಸಿಕೊಳ್ಳಬೇಕಿತ್ತು. ಅವ ಕರೆಸಿಕೊಳ್ಳಿಲ್ಲ ಅಂತಾದ್ರೆ ವಿವೇಕಿಯೋರ್ವನನ್ನಟ್ಟಿ ಸುಯೋಧನನಿಗೆ ಪಾಂಡವರು ರಥಪೂರ್ಣರಾದದ್ದನ್ನು ತಿಳಿಸಬೇಕಾದ ಕರ್ತವ್ಯ ಇದೆ. ನಿನ್ನಿಂದಲಾಗಿ ಕರೆ ಬರಬೇಕಿತ್ತು, ಬರ್ಲಿಲ್ಲ ಅಂದ್ರೆ ನಿನ್ನನ್ನು ಮತ್ತೆ ಎಚ್ಚರಿಸಬೇಕಾದ ಕರ್ತವ್ಯ. ನನ್ನಿಂದ ಕರೆ ಕೊಡುವ ಹಾಗೆ ನಮ್ಮ ಮಾತುಕತೆ ಇಲ್ಲ, ಅವರು ಮರಳಿ ಬರಬೇಕು ನನ್ನ ವ್ಯಾಖ್ಯಾನ. ಈಗ ಹಾಗಿದ್ರೆ ನೇರವಾಗಿ ಬಂದು ಕೂತ್ಕೊಳ್ಬಹುದ? ಅಲ್ಲ, ನೇರವಾಗಿ ಬಂದು ಕೂತ್ಕೊಳ್ಬಹುದು. ಮರಳಿ ಹೋಗುವುದು ತಮ್ಮ ಪಟ್ಟಣವ ಆಗಿರ್ಬೋದು, ನಾನು ಯಾಕೆ ಬರ್ಲಿಲ್ಲ ಅಂತ ಕೇಳುವಪ್ಪ. ಹಾಗಿದ್ರೆ ನನ್ನ ಹತ್ರ ಸಂಧಾನವೇ ಬೇಡ. ಸಂಧಾನಕ್ಕೆ ಬಂದಿದ್ದೀಯಲ್ಲ, ಯಾಕೆ ಬಂದಿದ್ದಿ? ಸಂಧಾನಕ್ಕೆ ಬರಬೇಕಾದ ಅವಶ್ಯಕತೆ ಯಾಕೆ ಹುಟ್ಟಿತ್ತು? ಯಾಕೆ ಹುಟ್ಟಿದ್ದು? ನೇರವಾಗಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ ಅನ್ನೋದೇ ಅದಕ್ಕೆ ಧ್ವನಿ. ಸಂಧಾನ ಯಾಕೆ ಸಂಜಯನನ್ನು ಕಳಿಸಬೇಕಾದ್ರೆ ನೇರವಾಗಿ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಧರ್ಮರಾಯ ಗೊತ್ತುಂಟು. ಲೋಕಮರ್ಯಾದೆಯನ್ನು ತಿಳಿದವನಾದ್ದರಿಂದ ಧರ್ಮರಾಯ ಹೇಳಿಲ್ಲದಿದ್ರೆ ಒಂದು ಕೂತುಕೊಂಡು ಆಗುತ್ತಿತ್ತು. ಹೌದು, ಲೋಕಮರ್ಯಾದೆಯನ್ನು ತಿಳಿದವನಾದ್ದರಿಂದ ನೀನು ಮರ್ಯಾದೆ ಮೀರದೆ ವ್ಯವಹರಿಸಬೇಕಾದ ಮಿತಿಯನ್ನು ಸ್ವೀಕರಿಸಬೇಕಾದದ್ದರಿಂದ ಮರ್ಯಾದೆಯನ್ನು ಅತಿಕ್ರಮಿಸಿ ವ್ಯವಹರಿಸುವುದಕ್ಕಿಲ್ಲ ಅಂತ ಎಚ್ಚರಿಸಿತ್ತು. ಮರ್ಯಾದೆಯೊಳಗೆ ಹೋಗಬೇಕಾಗ್ತದೆ ಸಂಧಾನ ಅನ್ನುವ ಪ್ರಕ್ರಿಯೆ ಹುಟ್ಟಿದ ಆ ಕಾರಣಕ್ಕೆ. ಸರಿ, ಹಾಗಾದ್ರೆ ಆ ಸಂಧಾನ ಅಂತ ಹುಟ್ಟಿದ ಮೇಲೆ ನೀ ಯಾಕೆ ಕರೀಲಿಲ್ಲ? ನೀ ಯಾಕೆ ಹೋಗ್ಲಿಲ್ಲ? ವಿರಾಟ ನಗರಿಯಲ್ಲಿ ಬೀಗದ ಕೀಲಿ ಕೊಡ್ಬೋದಿತ್ತ? ಅಲ್ಲ, ಒಂದು ಮರ್ಯಾದೆಯಲ್ಲೇ ಮಾಡುವ. ಅದನ್ನು ಹಾಗೆ ಮಾಡ್ಲಿಕ್ಕೆ ಮರ್ಯಾದೆ ಕಾಣಲಿಲ್ಲ. ಪ್ರತಿಜ್ಞೆ ಊರ್ಜಿತವಾಗುಂಟು. ಹೌದುಂಟು. ಸಂಜಯ ಬರುವಾಗ ವಾಗ್ಬಾಣಗಳನ್ನು ಆಯುಧಗಳನ್ನು ನಾಲಿಗೆಯನ್ನು ಹರಿತ ಮಾಡಿದ್ದಾರೆ. ಕೌಟುಂಬಿಕವೋ? ಅಣ್ಣನ ತೊಡೆ ಗುಂಟು, ಅಣ್ಣನ ಮೈ ಹೇಗುಂಟು, ಅಣ್ಣನ ಆರೋಗ್ಯ ಹೇಳು, ಒಟ್ಟು ಕೇಳುದು ಯೋಗಕ್ಷೇಮ ಗುಂಟು. ಹೌದಾ? ಒಂದೊಂದು ಅಂಗದ್ದು ಕೇಳಿ. ಒಬ್ಬೊಬ್ರು ನೆನಪಿಸಿದ್ದಾರೆ. ಹೌದಾ? ಪ್ರತಿಜ್ಞೆಯನ್ನು ಊರ್ಜಿತ ಮಾಡಿದ್ದಾರೆ. ಹೌದಾ? ಆವಾಗ ಎಲ್ಲವನ್ನೂ ಸಮಾಧಾನ ಮಾಡಬೇಕಾದ ಮರ್ಯಾದೆ ಹೇಳುವ, ನೀನು ನಾಲಿಗೆ ಚಪಲ ಮಾಡಿದ್ದೆ, ಸೋತದ್ದನ್ನು ಗೆದ್ದು ಮಾಡಿದ್ದಾರೆ ಅಂತ ಹೇಳಿದ್ರು. ಹೇಳಿದ್ರು ಸತ್ಯವಿದ್ದರೆ ಸೋತ ನೆಲನ ಜಯಿಸುವರ. ಸರಿ, ಅದು ಸತ್ಯ. ಸತ್ಯ ಅವರವರ ವ್ಯಾಖ್ಯಾನಕ್ಕೆ ಬಿಟ್ಟದ್ದು. ಸೋತ ನೆಲವನ್ನು ಜಯಿಸುತ್ತಾರೆ ಅಂತ ಹೇಳಿದ್ದು ಯಾವ ಭಾವದಲ್ಲಿ? ಯಾವ ಭಾವದಲ್ಲಿ ಅಂದ್ರೆ ಹೇಗೆ ಯುದ್ಧ ಮಾಡಿ ಅಂತ? ಅಲ್ಲ ಅಲ್ಲ, ಯುದ್ಧ ಮಾಡಿ ಅಲ್ಲ ಕೇಳಿದ್ನಂತ ಹೇಳಿದ್ರು. ಕೌರವ ಜಾತಿ ವಾತ್ಸಲ್ಯಗಳ ಬಿಟ್ಟು ನಡೆವನಲ್ಲೆಂಬ ನೆಲೆಯರಿತೆವು ಅಂತಿರಲಿ. ಸತ್ಯವಿದ್ದರೆ ಸೋತ ನಲನ ಜಯಿಸುವರನಿಬ. ಹೇಗೆ? ಹೌದು, ಇದು ನನ್ನ ಹೇಳಿಕೆ. ಜಾತಿ ನನ್ನ ಹೇಳಿಕೆ ಅರ್ಥ ಆಯ್ತು. ವ್ಯಾಖ್ಯಾನ ಹೇಗೆ? ನೀನು ಸೋತ ನೆಲವನ್ನು ಸತ್ಯವಿದ್ದರೆ ಜಯಿಸ್ತಾರೆ ಅಂದ್ರೆ ಯುದ್ಧದ ಮೂಲಕವಾಗಿಯೋ ಹೃದಯವನ್ನು ಗೆದ್ದು ಯಾವುದಾದ್ರೂ ಸರಿ ಅಂತ ಅರ್ಥ. ಸತ್ಯವಿದ್ದರೆ ಸೋತ ನೆಲನ ಜಯಿಸುವ. ಈ ಪ್ರಪಂಚದಲ್ಲಿ ಸತ್ಯ ಆಳುತ್ತದೆ ಹೊರತು ಮಿತ್ಯ ಆಳುವುದಿಲ್ಲ. ನನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗ್ತದೆ. ಯಾವುದಾದ್ರೂ ಸರಿ ಅಂದ್ರೆ ಯುದ್ಧದಲ್ಲಿಯೂ ಹೌದು, ಯುದ್ಧ ಇಲ್ಲದೆಯೂ ಹೌದು. ಸರಿಯಾ? ಹೌದು. ಅದಕ್ಕೆ ಈ ಸಂಧಾನ ಪ್ರಸಂಗ ಆದದ್ದು. ಅದಕ್ಕೆ ಏನ್ ಹೇಳಿದೆ ಧರ್ಮರಾಯ? ಕಡುಗವಾಗಲಿ ನೀತಿಯಾಗಲಿ ಮುಂದುವರಿಕೆಯ ಮಾತದು. ಹೌದಪ್ಪ. ನೀತಿಯಿಂದ ಆದ್ರೆ ಸಾವಧಾನದಿಂದ ಆದ್ರೆ ಹೀಗೆ, ಕಡುಗವಾಗಿ ಆದ್ರೆ ಹೀಗೆ. ಅದಕ್ಕೆ ನೀ ಬಂದದ್ದು. ಈಗ ಧರ್ಮರಾಯ ಸಂಜಯನಲ್ಲಿ ಏನು ಹೇಳಿದ್ದಾನೆ ಅನ್ನುವುದಕ್ಕೆ ನಾನೇ ಪ್ರತ್ಯಕ್ಷ ದರ್ಶಿಯಲ್ಲ. ನೀ ಅದನ್ನೇ ಮುಂದುವರಿಸಿದ್ದು. ಅದನ್ನೇ ಮುಂದುವರಿಸಿದ್ದು. ನನಗೆ ಅದನ್ನು ನೆನಪಿಸಬೇಕಾದ ಅವಶ್ಯಕತೆ ಇಲ್ಲ. ನಾನು ನೆನಪಿದ್ದೆ ಸತ್ಯವಿದ್ದರೆ ಸೋತ ನನ್ನ ಅಂದ್ರೆ ಬರೇ ಭಾಷಣದಿಂದ ಅಂತಲ್ಲ, ಅಗತ್ಯವಿದ್ದರೆ ಯುದ್ಧದಿಂದ ಅಂತಲ್ಲೂ. ಯಾವ ಕಾರಣದಿಂದಲಾದರೂ ಪಾಂಡವರು ಭೂಮಿಯಲ್ಲಿ ಸೋಲುವುದಕ್ಕಿಲ್ಲ ಅನ್ನೋ ನಿರ್ಣಯ ಯಾಗ ಮುಗಿಸಬಹುದು ಅಂತ ನೀ ಹೇಳು. ಆಗ್ತದ ಅಂತ ನಾನು ಹೇಳ್ತೇನೆ. ಧರ್ಮರಾಯನದ್ದಾದಂತಹ ಅಪೇಕ್ಷೆಯನ್ನೇ ಪ್ರಧಾನವನ್ನಾಗಿರಿಸಿಕೊಂಡು ನನ್ನ ಹೇಳಿಕೆಯು ಪ್ರಧಾನ ಅಲ್ಲ. ಸರಿ ಸರಿ, ಈಗಿನ ನಿನ್ನ ಹೇಳಿಕೆ ಅಂತ ಸಂಜಯನ ಮೂಲಕವಾಗಿ ಧರ್ಮರಾಯ ಏನನ್ನು ಹೇಳಿ ಕಳುಹಿಸಿದನು ಅದಕ್ಕನುಸಾರವಾಗಿಯೇ ಸಂಧಾನಕಾರನಾಗಿ ನಾನು ಇಲ್ಲಿಗೆ ಆಗಮಿಸಿದೆ. ಸರಿ, ಇನ್ನಾದರೂ ಅವರು ಬಂದು
ನಿನ್ನೊಡನೆ ಮುಂದಿನ ಅಂತಿರ್ಪೆ ನನ್ನಲ್ಲಿಗೆ ಸಂಧಾನಕ್ಕೆ ಕಳುಹಿಸಿಕೊಟ್ಟಿದ್ದ. ಹೌದು, ಹಾಗೆ ಒಂದು ಪ್ರಶ್ನೆ ನೀನು ಹೇಳಿ. ಹೌದು, ಮೊದಲನದ್ದೆಲ್ಲ ಊರ್ಜಿತದಲ್ಲಿ ಉಂಟು, ಮೊದಲ ಊರ್ಜಿತದಲ್ಲಿ ಉಂಟು ಅಂತ ಮೊನ್ನೆ ಗೊತ್ತಾಗಿದೆ ಸಂಜಯ್ ಬರುವ. ಹೌದಪ್ಪ. ಹೌದು, ಪ್ರತಿಜ್ಞಾಬದ್ಧರಾಗಿದ್ದಾರೆ, ಅದಕ್ಕನುಗುಣವಾದಂತಹ ಮನಕಷಾಯದ ಮಾತುಗಳಿಂದ ಮತ್ತೆ ಅದನ್ನು ಎಚ್ಚರಿಸಿದ್ದಾರೆ. ಸಹಜವೇ ಅನ್ನೋಣ, ಯಾಕೆಂದ್ರೆ ಮಾನವ ಸಹಜವಾದಂತಹ ಸ್ವಭಾವಕ್ಕಿಂತ ಪಾಂಡವರು ಹೊರತಾರೆ. ಮಾನವ ಸಹಜವಾದಂತಹ ತಾಳ್ಮೆ, ಸಹನೆ, ಶಾಂತಿ, ಕ್ಷಮೆ ಇದೆಲ್ಲವೂ ಇರಬೇಕು ಅನ್ನುವಂತಹ ನಿರ್ಣಯದಿಂದ ಬದುಕನ್ನು ಸಾಗಿಸುತ್ತಿರುವುದು ಅಷ್ಟೇ ಸತ್ಯ. ಆದ್ದರಿಂದಲೇ ನೀನು ಅವರ ಕುರಿತಾಗಿ ಮಾಡಿದಂತಹ ಯಾವುದೇ ಕೃತ್ಯವಿರಲಿ, ನೀನು ಅವರ ಪಾಲಿಗೆ ಸಗಿದಂತಹ ಅಪರಾಧ ಯಾವುದೇ ಇರಲಿ, ಅದೆಲ್ಲವನ್ನು ಉದಾರ ಬುದ್ಧಿಯಿಂದ ಮನ್ನಿಸಿ ನಿನ್ನೊಡನೆ ಮುನ್ನಿನಂತೆ ಪರಸ್ಪರರು ಸೌಹಾರ್ದ ಭಾವದಿಂದ ಬದುಕುವುದಕ್ಕೆ ಪೂರ್ಣ ಪ್ರಮಾಣದಿಂದ ಸಿದ್ಧರಾಗಿಯೇ ನಮ್ಮನ್ನಿಲ್ಲಿಗೆ ಸಂಧಾನಕ್ಕಾಗಿ ಕಳುಹಿಕೊಟ್ಟಿದ್ದಾರೆ. ಹಾಗಿದ್ರೆ ಬಿಚ್ಚಿದ ಕೇಶರಾಶಿ ಇಲ್ವೋ, ಮೊನ್ನೆ ಸಂಜೆಯಲ್ಲಿ ವೈರಾಗ್ಯದ ಮಾತುಗಳೆಲ್ಲ ಬರಲಿಲ್ವೋ, ಸಹಜವಾಗಿಯೇ ಬಂದಿಲ್ಲ. ಈಗ ವನವಾಸಕ್ಕೆ ಕಳುಹಿಸುವಂತಹ ಕಾಲದಲ್ಲಿ ಮಧ್ಯ ಮಧ್ಯೆ ಹೋಗಿ ನಿನ್ನ ಆಡಂಬರ ತೋರಿಸಲಿಕ್ಕುಂಟು ಒಂದು ನಿರ್ಣಯ ಉಂಟ? ಇಲ್ಲಲ್ಲ. ಅಲ್ಲ, ಅದು ನಾನು ಮೊದಲ ನಿರ್ಣಯ ಅಲ್ಲ, ಮತ್ತೆ ಮತ್ತೆ ಮಾಡಿ ನಿನ್ನ ನಿರ್ಣಯವನ್ನು ಕೊಂಡೋಗಿ ತೋರಿಸಿದ್ದೆ. ಹಾಗಿದ್ರೆ ನಿರ್ಣಯ ಮಾಡುವ ಹಕ್ಕು ನನಗೆ ಉಂಟು? ಅಲ್ಲ, ಹೌದು, ನಿರ್ಣಯ ಮಾಡುವ ಹಕ್ಕು ಪಾಂಡವರಿಗೆ ಉಂಟು. ನೀನು ಒಂದೇ ವಾಕ್ಯದಲ್ಲಿ ಮುಗಿಸಬೇಡ. ಹೇಗೆ ನಿರ್ಣಯ ಮಾಡುವ ಹಕ್ಕು ನೀನು ಉಳಿಸಿಕೊಂಡಿದ್ದೀಯ, ಅದೇ ತರನಾಗಿ ನಿರ್ಣಯ ಮಾಡುವ ಹಕ್ಕು ಪಾಂಡವರಲ್ಲಿಯೂ ಉಂಟು. ಆದ್ದರಿಂದಲೇ ಈ ತನಕ ಪ್ರತಿಜ್ಞಾಬದ್ಧರಾದಂತೆ ಹಾಗೆಯೇ ಉಳಿಯಬೇಕಾಗಿ ಬಂತು. ಸರಿ, ಕ್ಷತ್ರಿಯರಾದವರು ಪ್ರತಿಜ್ಞೆಯನ್ನು ಉಲ್ಲಂಘಿಸುವುದಕ್ಕಾಗುವುದಿಲ್ಲ. ಅದಕ್ಕೆ ಏನಾದರೂ ಒಂದು ಪ್ರತ್ಯಾಮನಾಯವನ್ನು, ಪರಿಹಾರವನ್ನಾದರೂ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಯಾಕೆ? ಸತ್ಯ ಪ್ರತಿಜ್ಞೆ ರಂಗಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದವರು ಪಾಂಡವರು. ಬಹುಶಃ ಪ್ರತಿಜ್ಞೆ ಮಾಡಿದ್ದೇ ಹಾಗಂತೆ ನಾನು ತಿಳಿದ ಹಾಗೆ. ಸರ್ವದೇವತೆಗಳು ನಮ್ಮ ಮಾತನ್ನು ಸತ್ಯವಾಗಿಸಲಿ, ಹಾಗಿದ್ರೆ ಒಂದು ದೇವತಾ ಸಾಕ್ಷಿಕವಾಗಿ ದೇವತೆಗಳನ್ನು ಅಂಕಿತವನ್ನಾಗಿರಿಸಿದಂತಹ ಒಂದು ಪ್ರತಿಜ್ಞೆಗೆ ಪರಿಹಾರವನ್ನು ಮಾಡದೆ ಅದಕ್ಕೊಂದು ಪ್ರತ್ಯಾಮನಾಯವನ್ನಾದರೂ ಕಂಡುಕೊಳ್ಳದೆ ಮೊದಲಿನಂತೆ ಉಳಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ನೀನು ಭೂಮಿಯನ್ನು ಪ್ರವೇಶಿಸುವ ಅವಕಾಶವನ್ನು ಪಾಂಡವರಿಗೆ ಒದಗಿಸಿಕೊಟ್ಟೆ ಅಂತಾದ್ರೆ ಬರುವ ಕಾಲಕ್ಕೆ ದ್ರೌಪದಿ ತುರುಪು ಕಟ್ಟಿಕೊಂಡೇ ಬರ್ತಾರೆ. ಅಂದ್ರೆ ಈ ಅಲ್ಲ, ಅವರನ್ನ ಬರಬೇಡಿ ಅಂತ ನಾ ಹೇಳಲಿಲ್ಲ. ನಾನು ಪುನಃ ಹಿಂದೆ ಹೋಗುದಿಲ್ಲ ಕೃಷ್ಣ, ಮಾತಾಡಿದ್ದನ್ನೇ ಮಾತಾಡಿದ್ರು ಅಂತ ಆಗ್ತದೆ. ನಾ ಆಯುಧದ ಮನೆಯಲ್ಲಿಟ್ಟಿದ್ದೇನೆ. ಈಗ ನಿನ್ನ ಅಭಿಪ್ರಾಯ ಎಂತದ್ದು? ಆಯುಧದ ಮನೆಯಲ್ಲಿ ಬೇಡ, ನಿನ್ನೊಡನೆ ಮುನ್ನಿನಂತಿರ್ಪವೆಂದು ಎಂದನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಸಂಧಾನಕ್ಕೆ. ಈಗ ಅರ್ಥ ಆಯ್ತು, ಕಾರಣ ನಿನ್ ಗೊತ್ತಾಯ್ತು. ಸುಮ್ಮನೆ ಗಡ್ಡಕ್ಕೆ ಕೈ ಹಿಡ್ಕೊಂಡು ಕೂತ್ಕೊಳ್ಬೇಡ. ಗೆದ್ದರಿದ್ದಾರೆ 11 ಲಕ್ಷ ಸೈಡ್ ನಮಗಿರುವ ಬೆಂಬಲ, ಭೀಷ್ಮರಿಂದ ತೊಡಗಿ ನೈತಿಕವಾದ ಮಕ್ಕಳ ಉತ್ಸಾಹ, ಅಭಿಮಾನಿಗಳ ಬೆಂಬಲ, ಸಾಮಂತರು ಬಂದು ಸೇರಿದ್ದು, ಇದರಿಂದ ಏನಾಯ್ತು? ಹೆದರಿದ್ವಿ, ಗೊತ್ತಾಯ್ತು ಅದು ಉಪಪ್ಲಾವ್ಯಕ್ಕೆ ಪೂರ್ಣ ಸಿದ್ಧತೆಯಲ್ಲಿದ್ದಾರೆ ಅಂತ. ಹೆದರಿದ ಕಾರಣ ಹೇಗಾದ್ರೂ ಮುಗಿಸಬೇಕಲ್ಲ, ಅದಕ್ಕೆ ಬೇಕಾಗಿ ಅಟ್ಟಿರುವರು. ಕುಶಸ್ತಡ ವರ ಬ್ರಕಸ್ತಡ
ವರಣವತವ ಕುಡುಕು ಚಸ್ತಳ ವರವೃಕ ಸ್ಥಳ ವಾರಣವತವ ಸ್ವಲ್ಪ ಬಿಡಬೇಕಾಗ್ತದೆ ಬಿಡುಬಿಡಲ ಹೋ ಹಿಡಿದ ಹಠವೊಂದನ್ನೇ ಸಾಧಿಸ್ತೇವೆ ಅನ್ನುವಂತಹ ಉದ್ದೇಶಕ್ಕೆ ನಾವು ಕಟ್ಟುವಡೆಯ ಕೂಡ ನೋಡ ಹೊಂದಾಣಿಕೆ ಬೇಕಾದಾಗ ಉಂಟ ಅಂತ. ಒಂದು ದಾರಿಯಲ್ಲಿ ಇರುವರು ಇದುರು ಬದುರಾಗಿ ಸಂಚರಿಸ್ತಾರೆ ಅಂತ ಇಟ್ಟುಕೊ, ಬಹಳ ಸಂಕೀರ್ಣವಾದಂತಹ ಒಂದು ಪ್ರದೇಶದಲ್ಲಿ ಇರುವರು ಒಟ್ಟಾಗ್ತಾರೆ, ಮುಖಾಮುಖಿ ಆಗ್ತಾರೆ, ಸಂಕೀರ್ಣವಾದದ್ದು, ಮುಂದುವರಿಯುವುದಕ್ಕೆ ಅವಕಾಶವೇ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಇರುವರು ಪಾಂಥಿಕರು ಹಠ ಹಿಡಿದೇ ಉಳಿದ್ರೆ ಇಬ್ಬರೂ ಗುರಿ ಸೇರುವುದೇ. ನೋಡೋಣ ಗುರಿ ಸೇರಬೇಕು ಅಂತಾದ್ರೆ ಏನಾಗಬೇಕು? ಒಬ್ಬನಾದರೂ ತ್ಯಾಗಕ್ಕೆ ಮನಸ್ಸನ್ನು ಮಾಡಬೇಕು. ನೋಡೋಣ ಯಾವ ಸ್ವರೂಪದಲ್ಲಿ ನಾವೇ ಬಿಟ್ಟುಕೊಡೋಣ, ನಮಗಾಗ್ಲಿಕ್ಕೆ ಹೋಗ್ಲಿಕ್ಕೇನಿಲ್ಲ, ಅದರಲ್ಲಿ ಮರ್ಯಾದೆಗೆ ಏನು ಕಡಿಮೆ. ಈ ಭಾವವನ್ನು ಹೊಂದಿದರೆ ನಮ್ಮ ಲಕ್ಷ್ಯವನ್ನು ಸೇರುವುದಕ್ಕೆ ಇಬ್ಬರಿಗೂ ಸಾಧ್ಯ ಆಗುತ್ತೆ. ಈ ಆಶಯದಿಂದಲೇ ನಿನ್ನಲ್ಲಿ ಆಡಿದ್ದು. ಈಗ ನೀನು ಹಿಡಿದ ಹಠವನ್ನೇ ಮುಂದುವರಿಸಿ ಮೊನ್ನೆ ಬರಬೇಕಿತ್ತಲ್ಲ, ಅದಲ್ಲ ಬರಬೇಕಿತ್ತೋ ಬರಬಾರದಿತ್ತೋ ಕಳಿಸಬಹುದಿತ್ತೋ ಕಳಿಸಬೇಡಿತ್ತೋ ಅದಲ್ಲ ನಮಗೀಗ ಪ್ರಧಾನವಾಗಿ. ಇನ್ನು ಮುಂದೆ ಹೇಗಿರಬೇಕು? ಹೇಗೆ ಸಂದು ಹೋದದ್ದನ್ನೇ ಆಲೋಚಿಸುತ್ತಾ ನಾವು ಮುಂದುವರೆದೆವು, ಅದೇ ಹಠ ಹಿಡಿದೆವು ಅಂತ ಇದಕ್ಕೊಂದು ನಿರ್ಣಯವನ್ನು ಕಂಡುಕೊಳ್ಳುವುದು ಹೇಗೆ? ಆದ್ದರಿಂದಲೇ ಸೋತಿದ್ದೇವೆ ಅನ್ನುವಂತಹ ಭಾವದಿಂದ ಬಂದು ನಿನ್ನನ್ನ ಧೃತರಾಷ್ಟ್ರ ಭೂಪತಿಯನ್ನ ಕಂಡು ದೊಡ್ಡಪ್ಪನ ಕಾಲಿಗೆ ಬಿದ್ದು ಧರ್ಮರಾಯ ಹೇಳಿಕೊಳ್ಳಬೇಕಾದಂತಹ ಒಂದು ಬಡತನವನ್ನೇ ಅವ ಈ ಕನಕ ಕಾಣಲೇ ಇಲ್ಲ. ಬೇಡ, ಈಗ ಇರುವುದಕ್ಕೆ ನೆಲೆ ಇಲ್ಲ, ಉಣ್ಣುವುದಕ್ಕೆ ಗತಿ ಇಲ್ಲ ಅನ್ನುವುದಕ್ಕಾಗಿ ಹಸ್ತಿನಾವತಿಯ ಭಾಗ ನಮಗೆ ಬೇಕು ಅನ್ನುವ ಭಾವದಿಂದ ಧರ್ಮರಾಯನೋ ಪಾಂಡವರು ಬದುಕನ್ನು ಸಾಗಿಸುತ್ತಿರುವುದಲ್ಲ. ಈ ಮನೆತನದ ಮಕ್ಕಳಾಗಿ ನಮಗೂ ಅಸ್ತಿತ್ವ ಉಂಟು ಇಲ್ಲಿ ಅನ್ನುವುದನ್ನಷ್ಟೇ ಅವರು ಕಾಣಿಸಿಕೊಡಬೇಕು, ಅದೇ ಅವರಿಗೆ ಉದ್ದೇಶ. ಯಾಕೆ ಎಷ್ಟು ದೊಡ್ಡ ಶ್ರೀಮಂತಿಗೆ ಇದ್ರು, ಬೇರೆ ಎಲ್ಲಿಂದ ಎಷ್ಟು ಸಂಪಾದಿಸಿದೆ, ಮನೆತನದ ಬಳುವಳಿ ಮನೆತನದ ಕೊಡುಗೆ ಅಂತ ಬಂದದ್ರಲ್ಲಿ ವಿಶೇಷವಾದಂತಹ ಒಂದು ಒಲವು ಇರಬೇಕು. ಅದು ಕೊಡ್ತೇನೆ ಅಂತ ಹೇಳಿದ್ದೆ ಅಲ್ಲ. ಆದ್ದರಿಂದಲೇ ಧರ್ಮರಾಯನೇ ತನ್ನ ಮೌಲ್ಯವನ್ನು ಪ್ರಕಟಿಸಿದ. ಹೇಗೆ? ಈಗ ಇಂದ್ರಪ್ರಸ್ಥ ಪೂರ್ಣ ಬಿಟ್ಟು ಕೊಡಬೇಕು, ಅರ್ಧ ರಾಜ್ಯವೇ ಬೇಕು ಅನ್ನುವುದು ಅವನ ಹಠ ಅಲ್ಲ. ಹೊಂದಾಣಿಕೆ ಉಂಟು, ಅರ್ಧ ರಾಜ್ಯವೇ ಬೇಕು ಅಲ್ಲ, ಕೊಡುವುದಕ್ಕೆ ಸುಯೋಧನ ಒಪ್ಪುವುದಿಲ್ಲ ಅಂತ. ಸಂಗ್ರಾಮವನ್ನೆಲ್ಲ ಸಾಧಿಸಬೇಕಾದದ್ದು, ಅಸ್ತ್ರದ ಮನೆಯಲ್ಲೆಲ್ಲ ಭೂಮಿಯನ್ನು ಇಡಬೇಕಾದದ್ದು, ಶಾಂತಿ ಸೌಹಾರ್ದದಿಂದಲೇ ಕೇವಲ 5 ಗ್ರಾಮವನ್ನು ನಾವು ಒದಗಿಸಿಕೊಟ್ಟರು, ನಾವು ಅದನ್ನು ಸಂಪ್ರೀತಿಯಿಂದ ನಮ್ಮ ದಾಯ ಭಾಗದ್ದು ಪರಿಪೂರ್ಣವಾಗಿ ನಮಗೆ ಬಂದಿದೆ ಅನ್ನುವಂತಹ ತೃಪ್ತಿಯಿಂದಲೇ ಅನುಭವಿಸುವುದಕ್ಕೆ ಸಿದ್ಧರಿದ್ದೇವೆ. ಕೃಷ್ಣ ಕುಶಸ್ಥಳ, ಮೃಕಸ್ಥಳ, ವಾರಣಾವತ, ಅವಂತಿ, ಇದನ್ನು ನೀನು ಒದಗಿಸಿಕೊಟ್ಟೆ ಅಂತಾದ್ರೆ ಸೌಹಾರ್ದದಿಂದ ಸಂತೋಷದಿಂದ ಪೂರ್ಣ ತೃಪ್ತಿಯಿಂದ ಬದುಕನ್ನು ಸಾಧಿಸುವಲ್ಲಿ ನಾವು ಬದ್ಧರು ಅನ್ನುವಂತಹ ನಿರ್ಣಯದಿಂದಲೇ ನನ್ನಲ್ಲಿಗೆ ಸಂಧಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಸುಮ್ಮನೆ ಭೂಮಿ ಭೂಮಿ ಹೊಡೆದಾಡಿ ಯಮನ ಮನೆಗೆ ಹೋಗುವ ಯೋಚನೆ ಹೇಳುದು ಸಣ್ಣಕ್ಕೆ ವಿಷಯ ದೊಡ್ಡದು. ಕೃಷ್ಣ ಆರೋಗ್ಯ ಹೇಗುಂಟು? ಸಲುಗೆ
ನಿನ್ನದು ದೊಡ್ಡದು ಉಂಟು. ಐದು ಗ್ರಾಮ ನೋಡ, ವಿಮರ್ಶಿಸಲಾಗುವುದು ಅಂತ ಇದನ್ನು ತೆಗೆದಿಟ್ಲಿಕ್ಕೆ ಉಪಾಯ ಇಲ್ಲ. ಇವತ್ತು ನಿರ್ಣಯ ಮಾಡಬೇಕು. ಧರ್ಮರಾಯನನ್ನಲ್ಲಿ ಪ್ರೀತಿ ತೋರಿಸ್ತಾನೆ. ಧರ್ಮಜನ ಕಡು ಮೋಹವೆಂಬುದು ನಿಮ್ಮ ಚಿತ್ತದೊಳಗಿರಲಿ. ಓ ಭೀಮನ ಹಮ್ಮು ತನ್ನೊಳಗಿರಲಿ. ಪ್ರಾರ್ಥನ ಒಲವದಂತಿರಲಿ. ಎಮ್ಮ ಭೂಮಿಯಳು ಅರೆಯ ಬೇಡುವವರು ಎಮ್ಮ ಬಂಧುಗಳಲ್ಲ. ಇದು ನನ್ನ ಅಂತರಂಗದ ಮಾತು ಕೃಷ್ಣ. ಇದು ಐದು ಗ್ರಾಮ ಕುಶಸ್ಥಳ ಆಚಾರ್ಯ ತ್ರಿಪುರಿಗೆ, ವ್ರತಸ್ಥಳ ಅಶ್ವತ್ಥಾಮರಿಗೆ, ವಾರಣಾವತ ಮುತ್ತಜ್ಜರಿಗೆ, ಆವಂತಿ ಕರ್ಣನಿಗೆ, ಶಕ್ರಪ್ರಸ್ಥ ದ್ರೋಣರಿಗೆ ಹಕ್ಕುಪತ್ರ ಕೊಟ್ಟಾಗಿದೆ. ಹಕ್ಕುಪತ್ರ ಕೊಟ್ಟಾಗಿದೆ. ನೀನು ಬೇಡಿದ ಐದೂರು ಎಮ್ಮಯ ಆಡತಲಬಂಡೆಗಳು ಐದು ಊರುಗಳ ಬಳವಿಗೆ ಹಸ್ತಿನಾಪುರ. ಐದು ಊರಿನಲ್ಲಿ ಸುತ್ತ ಕೂತ್ಕೊ. ಇದಕ್ಕೆ ಹೋಗ್ಲಿಕ್ಕೆ ಪರವಾನಿಗೆ ಬೇಕಾಗಿತ್ತು ನನಗೆ. ಹೇಗೆ ನಿನ್ನ ಬುದ್ಧಿವಂತಿಗೆ ಐದೂರು ಅವರಿಗೆ ಕೊಡು, ಮತ್ತೆ ನಾ ಎಂತ ಮಾಡುದು? ಹೀಗೆ ಒಂಟಿ ಕಾಲದಲ್ಲಿ ನಿಂತು ಸನ್ಯಾಸ ಮಾಡುದು? ನೀನು ಒಂದು ಮಾಡ್ತಿ ಕೃಷ್ಣ, ನಿನ್ನ ಬುದ್ಧಿವಂತಿಗೆ ಬೇಡ. ನೀನು ಹೇಳುವ, ನೀ ಚಾಪೆ ಅಡಿಯಲ್ಲಿ ಹೋದ್ರೆ ನಾ ರಂಗವಲ್ಲಿ ಅಡಿಯಲ್ಲಿ ಕೂತಾಗಿದೆ. ಬೇಡ, ನೀನು ಹೇಳುವ. ನಾನೇ ಹೇಳ್ತೇನೆ, ಕೊಡುವುದಿಲ್ಲ. ಸುಲಭ ಮುಗಿಯಿತಲ್ಲ, ಅಂತ ಮಾಡುದು ಯಾಕೆ? ಆದ್ರೆ ನೀನು ಹೀಗೆ ಬೆರಳು ತೋರಿಸಲು ನನಗೆ ಸಿಟ್ಟು ಬರುದು. ಓ ಯಮನ ಮನೆಗೆ ಹೋಗ್ತಾನೆ, ರಕ್ತದ ಸುದ್ದಿ ಹೇಳುದ? ರಕ್ತದ ಸುದ್ದಿ ಹೇಳಿದ್ರೆ ನಮಗೆ ಕೆದರುದು. ನಾವು ಕ್ಷತ್ರಿಯ ಕೆನ್ನೀರು ಹೊಳಬೇಕು, ಹೋರಾಟ. ದೇವರಿಗೆ ಹರಿಕೆ ಹಾಕಿ ನಿನ್ನ ಕೈಯಲ್ಲಿ ಕೊಟ್ಟು ನಿನ್ನ ಭಿಕ್ಷೆಯಾಗಿ ನನಗೆ ಅಧಿಕಾರ ಬೇಡ. ವಾಂಶಿಕವಾಗಿ ಬಂದದ್ದುಂಟು, ಹೌದೌದು. ಪ್ರಸಾದ ರೂಪವಾಗಿ ಯಾರಿಗೆ ಬೇಕಾದ್ದು? ಅರ್ಹತೆ ಇಲ್ಲದೆ ಇದ್ದವರಿಗೆ. ಮತ್ತೆ ನಿನ್ನ ಹತ್ರ ಐದು ಗ್ರಾಮ ಅಂತ ಕೊಡ್ಲಿಕ್ಕೂ ಅಪಾಯ ಉಂಟು. ನಿನ್ನ ಗ್ರಾಮದ ವ್ಯಾಪ್ತಿ ಇದ್ದು ಗೊತ್ತಿಲ್ಲ ಎಷ್ಟು ಅಂತ. ನಿನ್ನ ಅಳತೆ ಅಲ್ಲ, ಅಳತೆ ನೀನು ಮಾಡು. ಅಯ್ಯೋ, ಸೂಜಿಯ ಮನೆ ಅಂತ ಹೇಳಿದ್ರು, ನಿನ್ನ ಸೂಜಿ ಎಷ್ಟು ದೊಡ್ಡದು ಅಂತ ಹೇಳಿ ಎಲ್ಲ ಸೂಜಿ ನಡೆಸುವ. ಅದೇ ದೊಡ್ಡ ಸೂಜಿಯ ಮನೆಯಲ್ಲಿ ದೊಡ್ಡ ಸೂಜಿಯ ಬೇಕು. ಅಯ್ಯೋ, ನೀ ಸೂಜಿಯನ್ನು ಅಡ್ಡಕ್ಕೂ ಇಡ್ತಿ, ಸೂಜಿಯನ್ನು ಉದ್ದಕ್ಕೂ ಇಡ್ತಿ, ಸೂಜಿ ಎಲ್ಲಿ ಇಡ್ತೀನಿ? ಕೂತ್ಕೊಂಡ ಮೇಲೆ ಗೊತ್ತಾಗುದು ಸೂಜಿ ಇಟ್ಟಿದ್ದಾನೆ. ನಾ ಅದಕ್ಕೆಲ್ಲ ತಲೆ ಬಿಸಿ ಮಾಡು. ಯಾಕೆ ಮೂರು ಪಾದ ಅಂತ ಕೇಳಿ ರಸ ತಲಕ್ಕೆ ಇಡಿದವನ ಕತೆ ನಮ್ಮ ಅಜ್ಜಯ್ಯ ಮೊನ್ನೆ ಹರಿಕತೆ ಮಾಡಿದ್ದಾರೆ, ವಾಮನಾವತಾರದ್ದು. ಸರಿ, ನೆನಪುಂಟು. ಆ ಕಾರಣದಿಂದ ಭಟ್ಟ ತಂಗಳ ಕುಚಯರ ಜೊತೆ ನಿನ್ನ ಲೀಲೆ ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ನಡೆಯಿತು ಅಂತ ಹೇಳುದಿಲ್ಲ. ಹೋಗುವ ಆಲೋಚನೆ ಇಲ್ಲ ಅಂತ ಇವಾಗ ಗಟ್ಟಿ ಗೊತ್ತಿದ್ದ. ನಾ ಮುಗಿಸುವ ಅಂತ ಆಲೋಚನೆ ಮಾಡಿ, ಇವಾಗ ಮುಗಿಸುವುದಿಲ್ಲ. ಹಸು ಬಿಟ್ಟವ ಬರುತ್ತಾರೆ. ಯಾಕೆ? ಹಸು ಹಟ್ಟಿಗೆ ಬರದಿದ್ರೆ, ಓ ಹಸು ಬರಲಿಲ್ಲ, ಈ ಕರುಗಳು ಹಬ್ಬ ಆಡುತ್ತವೆ, ಹಾಗಾದ್ರೆ ಏನು ಮಾಡಬೇಕು? ಹಾಗಾದ್ರೆ ಹಸುವನ್ನು ಕಟ್ಟಿ ಹಾಕಬೇಕು. ಅವಾಗ ತಂಪಿಗೆ ಹಿಡ್ಕೊಂಡು ಬರ್ತಾನೆ ಅವ ತರು ಬಿಡ್ಲಿಕ್ಕೆ. ಅದಕ್ಕೆ ಬೇಕಾಗಿ ದುಶಾಸನ ಕೈಗಟ್ಟಿ ಗೊತ್ತದ್ದಕ್ಕೆ ಕರ್ಣ ಆಲೋಚನೆ ಮಾಡುದು ಯಾಕೆ? ಇದು ಬೇಡ, ದಾಖಲೀಕರಣ ಬೇಡ. ಇದು ಯಾರ್ಯಾರಿದ್ದೀರಿ? ಹಕ್ಕ ತಕ್ಕೊಳ್ಳಿ, ಹಾಕಿ ಕೃಷ್ಣ ಒಂದು ಕಟ್ಟಿ. ಯಾವನೇ ಒಬ್ಬ ಮಾನವ ಈ ಪ್ರಪಂಚದಲ್ಲಿ ಸಂಜನಿಸಿದವ ಆತ್ಮೋದ್ಧಾರ ಸಮಾಜೋದ್ಧಾರ ಎಲ್ಲವನ್ನೂ ಸಾಧಿಸಿ ಬದುಕಬೇಕು ಅನ್ನುವುದೇ ಶಾಸ್ತ್ರದ. ಅದಕ್ಕೆ ಬದಲಾಗಿ ನೀನು ಮಾತ್ರ ಅಲ್ಲ, ನಿನ್ನ ಪಾಳಯವನ್ನೆಲ್ಲ ಕೂಡಿಕೊಂಡು ಅವನತ್ತಿರ್ತ ಸಾಗುವಂತಹ ಎಲ್ಲಾ ಲಕ್ಷಣವನ್ನು ಮತ್ತೆ 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 ತೋರಿಸ್ತಾ ಇದ್ದ. ಸಂಧಿಕಾಲನಾಗಿ ಆಗಮಿಸಿದಂತ ನನ್ನನ್ನು ಬಂಧಿಸುವುದಕ್ಕಾಗಿ ಯತ್ನ ಮಾಡಿದ್ದೆಲ್ಲ. ಸಂಧಿಗಾನ ಇತ್ತಂದರೆ ನನ್ನನ್ನು ಬಂಧಿಸುವ ಯತ್ನಗಳ ಯತ್ನ ಅಷ್ಟೇ, ಆ ಯತ್ನವೂ ಪ್ರಯೋಜನ ಆಗಲಿಲ್ಲ. ಆಗ್ಲಿಕ್ಕೆ ಮಾಡಿದ್ದಲ್ಲ ಉಂಟು ನಮ್ಮ ಹತ್ರ. ಅದೇ ನಿನ್ನ ಹತ್ರ ಇರುವುದಿಲ್ಲ ಅಂತದ್ದೇ ಆಗಿ ತೆಕ್ಕೊಳ್ಳಿಕ್ಕೆ ಇರುವುದಲ್ಲ, ಕಟ್ಟಲಿಕ್ಕೆ ಇರುವುದು. ನಿನ್ನ ಹತ್ರಲ್ಲಿ ಇರುವುದು ಅಂತದ್ದೇ ಆಗಿ ಹೋಯ್ತಲ್ಲ ಅಂತ ಈವರೆಗೆ ಬಂದಿದ್ದೇನೆ. ಇಲ್ಲದಿದ್ದರೆ ಉಂಟು ನಮ್ಮ ಹತ್ರ ಅಂತ ತೋರಿಸಲಿಕ್ಕೆ ಮಾತ್ರ ಇರುವುದು, ಪ್ರಯೋಜನಕ್ಕಲ್ಲ. ಒಂದು ಹಕ್ಕ ಹಿಡಿದು ಬಂಧಿಸುವುದಕ್ಕೆ ಹೊರಟವರು ಅವರೇ ಕಟ್ಟುಬಡೆಯುವಂತಹ ಸನ್ನಿವೇಶ ಇಲ್ಲಿ ಆಗಿ ಹೋಯ್ತು. ಬದುಕಿನಲ್ಲಿ ದೃಷ್ಟಿಯೇ ಇಲ್ಲದೆ ಹುಟ್ಟಿಕೊಂಡಂತಹವರಾದರೂ ಕಂಗುಳನ್ನು ಹೊಂದಿ ನನ್ನನ್ನು ಏನು ಅಂತ ಕಾಣುವುದಕ್ಕೆ ಅವಕಾಶ ಆಗಿ ಹೋಯ್ತು. ಕೆಲವು ಪಾತಕಿ, ಓ ಏನು ಕೆಲಸವನ್ನು ಮಾಡಿದೆ? ಒಂದು ಕಾಲಕ್ಕೆ ಭೀಷ್ಮಾಚಾರ್ಯರು ವೇದವ್ಯಾಸರು ಪರಸ್ಪರರು ಸಮಾಲೋಚಿಸಿ ಅಳಿದು ಹೋಗಬಹುದಾದಂತಹ ಹಸ್ತಿನಾವತಿಯ ಸಿಂಹಾಸನದ ಘನತೆಯ
ಉತ್ತರದಾಯಿತ್ವವನ್ನು ಸಮರ್ಥವಾಗಿ ಮುನ್ನಡೆಸುವುದಕ್ಕೊಂದು ಸಂತತಿ ಬೇಕು ಅನ್ನುವುದಕ್ಕಾಗಿ ಹಂಬಲಿಸಿದರಂತೆ. ಆ ಕಾಲಕ್ಕೆ ವೇದವ್ಯಾಸ ಅನುಗ್ರಹ ವಿಶೇಷದ ಮೂಲಕವಾಗಿ ಧರೆಯ ಬೆಳಕನ್ನು ಕಾಣುವಂತಹ ಸೌಭಾಗ್ಯವನ್ನು ಗಳಿಸಿಕೊಂಡ. ದೈವ ಸಂಕಲ್ಪವ ಅಥವಾ ಕರ್ಮದೋಷವ, ಒಂದಾಗಿ ಹುಟ್ಟಬೇಕಾದ ನೂರೊಂದಾಗಿ ಹೋಯಿತು. ಇದು ಒಂದೇ ಆಗಿ ಹುಟ್ಟುತ್ತಿದ್ರೆ ಏನೆಲ್ಲ ಆಗಿ ಹುಟ್ಟುತ್ತಿದ್ರು, ಅದು ಇರಬೇಕಾದಾಗಿ ಹುಟ್ಟಿದ್ರೆ ನೂರೊಂದಾಗಿ ಹೋಯಿತು. ಆದರೂ ಎಲ್ಲರನ್ನು ಏಕಸೂತ್ರದಲ್ಲಿ ಬಂಧಿಸಿ ಮುನ್ನಡೆಸುವಂತಹ ನಿನ್ನದಾದಂತಹ ಕಾರ್ಯತತ್ಪರತೆ ನೀ ತನಕ ನೀನು ಕಾಣಿಸುತ್ತಾ ಬಂದ. ಬೇಕು ಅಂತ ಹಂಬಲಿಸಿದರೆ ಪ್ರಪಂಚಕ್ಕೆ ನಿನ್ನಂತಹ ಒಬ್ಬ ರಾಜಕಾರಣದ ಉತ್ಸದಿ ಸಿಗುವುದಕ್ಕೆ ತಪಸ್ಸು ಮಾಡಬೇಕಾಗಿತ್ತು. ಒಪ್ಪುತ್ತೇನೆ ನಾನು. ಆರಿಗರು ಭೂತಳದಿ ನಿನ್ನೆಯ ಭೂರಿ ಭಾಗ್ಯದ ಹೋಲುವೆ. ಮೂರು ತಲೆಮಾರುಗಳ ಸಮಕ್ಷದಲ್ಲಿ ಅಧಿಕಾರ ಶಾಸನವನ್ನು ಮುನ್ನಡೆಸಬಹುದಾದಂತಹ ಅರ್ಹತೆಯನ್ನು ನೀನು ವರ್ತಮಾನ ಕಾಲದಲ್ಲಿ ಹೊಂದಿದವು. ಏನು ಸೌಭಾಗ್ಯ ಅನ್ನಬೇಕಯ್ಯ ನಿನ್ನದು. ಮಂತ್ರಭೂತವಾದಂತಹ ವಾರಿಯಿಂದ ಅಭಿಷೇಚನ ಆಗಲಿಲ್ಲ ನಿನಗೆ, ನೆತ್ತಿಯ ಮೇಲೆ ಮುತ್ತಿನ ಕಿರೀಟ ಬರಲಿಲ್ಲ, ಹತ್ತಿ ಕೂತಿದ್ದಿ ಸಿಂಹಾಸನದಲ್ಲಿ. ಆದರೂ ಯಾರು ನಿನ್ನನ್ನು ಆಕ್ಷೇಪ ಮಾಡಲಿಲ್ಲ ಯಾಕಲ್ಲಿ ಕೂತಿದ್ದಿ ಅಂತ. ಅಥವಾ ಪ್ರಜೆಗಳು ಯಾರು ನಿನ್ನ ಒಡೆತನವನ್ನು ನಾವು ಒಪ್ಪುವುದಿಲ್ಲ ಅನ್ನೋ ಹಾಗೆ ಈ ತನಕ ನಿನ್ನಲ್ಲಿ ವಿರೋಧದ ಮಾತುಗಳನ್ನು ಆಡಲಿಲ್ಲ. ಅದರ ಅರ್ಥ ಏನು? ಸೌಭಾಗ್ಯವಂತನಾಗಿ ನೀನು ಹುಟ್ಟಿ ಬಂದಿದ್ದಿ ಅಂತ ಅರ್ಥ. ಶಾಸ್ತ್ರೋಕ್ತವಾದಂತಹ ಯಾವುದೇ ವಿಧಿವಿಧಾನಗಳಿಲ್ಲದೆ ಹೋದರೂ ಪ್ರಜೆಗಳೆಲ್ಲ ನಿನ್ನನ್ನು ಅರಸನನ್ನಾಗಿ ಸ್ವೀಕರಿಸ್ತಾರೆ ಅಂತಾದರೆ ಇದಕ್ಕೆ ಸೌಭಾಗ್ಯ ಬೇಕು ಸುಯೋಧನ. ಅದನ್ನು ಹಾಳೆಸಗುವಂತಹ ಪ್ರವೃತ್ತಿಯಲ್ಲಿ ಎಲ್ಲ ನೀನು ಮುಂದೆ ಹೋಗಬೇಕಾದದ್ದು. ಏನು ಸಂಗರ ಕೇವಲ ರಕ್ತದಾಹದಿಂದ ಮುಂದುವರಿಯುತ್ತೀಯ? ನೀನೊಬ್ಬನಾದವ ನಿರ್ಣಯಿಸಿದಂತಹ ಈ ಯುದ್ಧದ ನಿರ್ಣಯದಿಂದ ಆಗಿ ಹೋಗಬಹುದಾದಂತಹ ಘೋರ ಪರಿಣಾಮವನ್ನು ಆಲೋಚಿಸು. ಒಬ್ಬ ಸರಿಯಾದಂತಹ ಮುತ್ಸದ್ದಿತನವುಳ್ಳ ನಾಯಕ ತೀರ್ಮಾನ ಮಾಡುವುದು ಹೇಗೆ? ಸರ್ವ ಪ್ರಯತ್ನಗಳನ್ನು ಮಾಡಿಯಾದರೂ ನಮ್ಮ ನೆಲದಲ್ಲಿ ಕಾಳನಾಗದ ಹಾಗಾಗಲಿ. ಯಾಕೆಂದ್ರೆ ಒಂದು ಮಹಾಯುದ್ಧವೊಂದು ನೆಲದಲ್ಲಿ ಸಂಭವಿಸಿದರೆ ಅದರದ್ದಾದಂತಹ ಘೋರ ಪರಿಣಾಮವನ್ನು ವರ್ತಮಾನ ಕಾಲದಲ್ಲಿ ಬದುಕಿದ್ದವರು ಮಾತ್ರ ಅನುಭವಿಸಬೇಕಾಗುವುದಲ್ಲ. ಎಷ್ಟೋ ಸಂವತ್ಸರಗಳ ಕಾಲ ಅದರದ್ದಾದಂತಹ ವಿಪರೀತವಾದ ವಿಪ್ಲವಕಾರಿಯಾದಂತಹ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ. ದೇಶಕ್ಷೇಮದ ಚಿಂತನೆಯುಳ್ಳ ಒಬ್ಬ ಸಮರ್ಥನಾದ ನಾಯಕ ನೀನು ಹೌದು ಅಂತಾದರೆ ನಾಳಿನ ದಿನ ಎಷ್ಟೋ ಮಂದಿ ನಿರಪರಾಧಿಗಳಾದವರ ಕಣ್ಣೀರಿಗೆ ಕಾರಣವಾಗುವ ಮಹಾಸಂಗ್ರಾಮಕ ಮನಸ್ಸನ್ನೆಳೆಸಬೇಡ. ಯಾಕೆಂದರೆ ಕರ್ತವ್ಯದ ಸ್ಥಾನದಲ್ಲಿ ನೀನಿದ್ದಿ, ಕರ್ತಾರನ ಸ್ಥಾನದಲ್ಲಿ ನೀನಿದ್ದಿ. ನೀನು ಹಾಕುವಂತಹ ಪವಿತ್ರ ಲೋಕದ ಹಿತವನ್ನು ಸಾಧಿಸುವಂತಹ ಕಾರ್ಯಕ್ಕಾಗಬೇಕೇ ಹೊರತು ಲೋಕ ಕವಿತವನ್ನು ಮಾಡುವುದಕ್ಕಾಗಿ ಅಲ್ಲ. ಯಾವನನ್ನು ನಮ್ಮ ಸೌಭಾಗ್ಯವಂತನಾದ ದ್ರುಪದಿಯನ್ನು ಹಾಗೆ ಪ್ರಜೆಗಳೆಲ್ಲ ಈ ತನಕ ಒಪ್ಪಿ ಸ್ವೀಕರಿಸಿದರು ಅಂಥವರೆಲ್ಲ ನಾಳೆಯ ದಿನ ಮನೆಯ ಮೂಲೆಯನ್ನು ಸೇರಿ ಉಳಿದವರು ನಿನಗೆ ಶಾಪ ಹಾಕುವಂತಹ ಒಂದು ಸನ್ನಿವೇಶಕ್ಕೆ ನೀನು ಮನಸ್ಸನ್ನು ಕೊಡಬಾರದು. ಏನು ನಿರ್ಬಲರು ಅಂತ ಭಾವಿಸಿದೆಯೋ ಪಾಂಡವರು? ದುರ್ಬಲರು ಪಾಂಡವರು. ರಾಜಸೂಯಾವ ಭೃತವನ್ನು ಪೂರೈಸಿದವನು ಅಖಂಡ ಭೂಮಂಡಲದ ಚಕ್ರವರ್ತಿ. ಇದು ಶಾಸ್ತ್ರೋಕ್ತವಾದ ನಿರ್ಣಯ. ಧರ್ಮರಾಯನಿಗೆ ಅಧಿಕಾರ ಇಲ್ಲ ಅನ್ನುವುದನ್ನು ನಿನಗಲ್ಲ, ಹಸ್ತಿನಾವತ್ಯ ಸಿಂಹಾಸನವನ್ನು ನಿರ್ಣಯಿಸುವ ಭೀಷ್ಮಾಚಾರ್ಯರಿಗೆ ಹೇಳುವ ಅಧಿಕಾರ ಈಗ ಉಳಿದಿಲ್ಲ, ಗೊತ್ತೋ ನಿನಗೆ? ಮನಸ್ಸು ಮಾಡಿದ ಅಖಂಡ ಭೂಮಂಡಲದ ಚಕ್ರವರ್ತಿಯಾಗಬಹುದಾದ ಅರ್ಹತೆಯನ್ನು ವೈದಿಕವಾಗಿ ಸಂಪಾದಿಸಿದಂತಹ ಧರ್ಮರಾಯ ವಿನೀತ ಭಾವದಿಂದ ಹೇಳಿದ, 5 ಗ್ರಾಮ ಸಾಕು ನಮಗೆ, ಹಸ್ತಿನಾವತ್ಯದಕ್ಕಿಂತ ಹೆಚ್ಚು ಬೇಡ, ದೊಡ್ಡಪ್ಪನ ಅಡಿಯಾಳುಗಳಾಗಿ ನಾವು ಬದುಕುತ್ತೇವೆ. ಅಂತಹ ಸೌಭಾಗ್ಯವಂತನಾದಂತಹ ಮಗನನ್ನು ಹೊಂದಿದ ಈ ಚಂದ್ರವಂಶ ನಾಳೆಗೆ ಕೀರ್ತಿ ಕಾರಣವಾಗಿ ಲೋಕದಲ್ಲಿ ಉಳಿಯುವ ಹಾಗಾಗಬೇಕು ಅಂತಾದರೆ ನೀನು ಅದಕ್ಕೆ ಕೈ ಜೋಡಿಸಬೇಕು. ಕರ್ಣಾದಿಗಳ ಸ್ನೇಹ ಅಲ್ಲ ನಿನಗೆ ಬೇಕಾಗುವುದು, ಎಲ್ಲ ಕಾಲೆಳೆಯುವ ಮಂದಿಗಳು. ನಿನ್ನ ಕೈಯಲ್ಲಿ ವೆಚ್ಚಕ್ಕೆ ಬೇಕಾದಷ್ಟು ಇದ್ದಂತಹ ಕಾಲಕ ನಿನ್ನನ್ನು ಅನುಸರಿಸುವವರೇ ಹೊರತು ನಿನ್ನ ಕ್ಷೇಮ ಅಭ್ಯುದಯವನ್ನು ಆಲೋಚಿಸಿ ಬಂದಿದ್ದಾರೆ ಅಂತ ಭಾವಿಸಬೇಡ. ಚಿತ್ರಸೇನ ನಿನ್ನನ್ನು ಕಟ್ಟಿಕೊಂಡೋಗುವಾಗ ಯಾರೂ ನಿನ್ನವರು ಬರಲಿಲ್ಲ, ಸಾಕಾಯ್ತು ನಿನ್ನವರ ವಿಕ್ರಮ. ಭೀಮಾರ್ಜುನರು ಬರಬೇಕಾಗಿ ಬಂತು, ಯೋಚಿಸು. ಯಾವನು ತಮ್ಮ ಐವರ ಸತಿಯ ಮಾನಭಂಗಕ್ಕೆ ತುಂಬಿದ ಸಭೆಯಲ್ಲಿ ಮನ ಬೆಳೆಸಿದನು, ಅಂಥವನನ್ನಾದರೂ ಪರರು ಕಟ್ಟಿ ಎಳೆದುಕೊಂಡು ಒಯ್ಯುತ್ತಾ ಕಾಲದಲ್ಲಿ ನಮ್ಮ ಮನೆತನದ ಮಗು ಬಿಡಿಸಿಕೊಂಡು ಬನ್ನಿ. ನೀವು ಬಿಡಿಸಿಕೊಳ್ಳುವುದಕ್ಕೆ ಹೋಗದೇ ಇದ್ರೆ ನಾನು ಉಪವಾಸ ಇದ್ದು ಸಾಯ್ತೇನೆ ಹೇಳುವ ಧರ್ಮರಾಯ ಎಲ್ಲಿ? ನಿನ್ನನ್ನು ಸಂರಕ್ಷಿಸ್ತೇನೆ ಅಂತ ಅಡಿಗಡಿಗೆ ಆಡಿದವರು ನಿನ್ನನ್ನು ಕಟ್ಟಿಕೊಂಡು ಹೋಗುವಾಗ ಪಲಾಯನ ಮಾಡಿ ಬದುಕಿದ ಕರ್ಣಾದಿಗಳಲ್ಲಿ ಆಲೋಚನೆ ಮಾಡು. ಅಂಥವರೊಂದಿನ ಒಡನಾಟ ಒದಗಿ ಬರ್ತದೆ ಅನ್ನೋ ಹಾಗೆ ಭಾವಿಸಿದರೆ ಎರಡು ಕೈಯಿಂದ ಸ್ವೀಕರಿಸಬೇಕಾದದ್ದನ್ನು ಹೊರಗೈಯಿಂದ ತಟ್ಟಿ ಕಳೆಯುವುದಕ್ಕೆ ಆಲೋಚನೆ ಮಾಡುತ್ತೆ. ಯಾರಿದ್ದಾರಯ್ಯ? ಪಾಂಡವ ವಿರೋಧವನ್ನು ಮೇಳೈಸಿ ನೀನು ಇಂದಿನ ದಿನ ವಿಜಯಿಯಾಗಬಲ್ಲೆ ಅನ್ನುವಂತಹ ವಿಶ್ವಾಸವನ್ನು ತಳೆಯುವುದಕ್ಕೆ ಯಾರ ವಿಕ್ರಮವನ್ನು ನಂಬಿದೆ? ಮೊನ್ನೆ ಇವರೇಲೋ ಗೋಗ್ರಹಣಕ್ಕೆ ಬಂದವರು, ಅದಕ್ಕಿಂತ ಹೆಚ್ಚಿನ ಬಲ ಇಲ್ಲಲ್ಲ ನಿನ್ನಲ್ಲೀಗ. ಒಬ್ಬ ಅರ್ಜುನನ ಮುಂಭಾಗದಲ್ಲಿ ನಿನ್ನ ಸಮಸ್ತ ಸೇನೆಗೆ ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಯೋಚನೆ ಮಾಡು, ಇಚ್ಛಾಮನರಿಗಳಾದರೂ ಮಲಗಿದರು, ಶರವಿದ್ಯೆಯನ್ನು ಕಲಿಸಿದ ದ್ರೋಣಾಚಾರ್ಯರಾದರೂ ಸೋತು ಹಿಂದೆ ಬಂದರು, ಶಾಸ್ತ್ರ ಹೇಳಿದ ಕೃಪಾಚಾರ್ಯರು ಸೋತರು, ತಾನು ಪಾಂಡವ ವಿರೋಧಿ ಅನ್ನುವಾಗಿ ಅಡಿಗಡಿಗೆ ಎದೆ ತಟ್ಟಿದಂತಹ ಕರ್ಣ ಮೂರು ಬಾರಿ ಅರ್ಜುನ ಎದುರಿಸಿ ಸೋತ. ಒಂದು ಬಾಣ ಸಾಕಾಗುತ್ತದೆ ಸುಯೋಧನ ಸಮಸ್ತ ಸೇನೆಯನ್ನು ಮಲಗಿಸಲಿಕ್ಕೆ. ತ್ರಿಲೋಕ ವಿಜಯಿಯಾದ ಪಾರ್ಥ
ಅಖಂಡ ವಿಕ್ರಮಿಯಾದಂತಹ ಬಲದಲ್ಲಿ ಭೀಮಸೇನ ವರ್ತಮಾನ ಕಾಲಕ್ಕೆ ಅವನನ್ನು ಮೀರಿದ ಬಲವಂತನಿಲ್ಲ. ಅಂತಹ ಬಲವನ್ನು ಹೊಂದಿದಂತಹ ಪಾಂಡವರು ಇಂದಿನ ದಿನ ಬಾಗಿಲಿನ ಮುಂಭಾಗದಲ್ಲಿ ನಿಂತಿದ್ದಾರೆ ಅಂತಾದರೆ ನಿನ್ನ ಸೌಭಾಗ್ಯ ವಿಶೇಷ ಅಂತ ನಾನು ಸ್ವೀಕರಿಸಬೇಕಿತ್ತು. ಉಳಿದು ಪಾಂಡವರುಗಳ ಕೂಡಿಕೋ. ನಿನ್ನ ಕುರಿತಾಗಿ ದಯಾಭಾವವನ್ನು ಕಾರುಣ್ಯವನ್ನು ಧರ್ಮರಾಯ ಇಂದಿಗೂ ಹೊಂದಬಹುದು. ಮೊನ್ನೆಯೂ ಅದನ್ನೇ ಆಡಿದ ಗುರುರಾಯ ಸುಖಿ ಎಂದು ಸಿಗಡಿದರೆ ಸಾಕು, ದೊರೆತನ ಸುಡಲಿ, ಬಡತನ ಯಮಗಕ್ಕೂ, ನಾವು ಕಾಡಿಗೆ ಹೋಗ್ತೇವೆ. ಹೋಗ್ತೇವೆ ಅಂದ್ರೂ ಪಾಂಡವರನ್ನು ಕಾಡಿಗೆ ಹೋಗಲಿಕ್ಕೆ ನಾನು ಬಿಡುವುದಿಲ್ಲ. ಪಾಂಡವರಿಗೆ ಸಲ್ಲಬೇಕಾದ ಭೂಮಿಯನ್ನು ಸಾಮದಿಂದ ನೀನು ಕೊಡದೆ ಹೋದೆ ಅಂತಾದ್ರೆ ನಿನ್ನಲ್ಲಿ ಹೋರಾಟ ಮಾಡುವುದು ಪಾಂಡವರಲ್ಲ ಸುಯೋಧನ, ಪಾಂಡವರು ನಿನ್ನಲ್ಲಿ ಹೋರಾಡುವಂತೆ ಮಾಡುವ ನಾನು. ನಿನ್ನನ್ನು ಪಾಂಡವ ಕ್ಷೇಮಿಯಾಗಿ ಕಾಣಬಹುದಾದಂತಹ ಅವಕಾಶಕ್ಕಾಗಿ ಮಾತ್ರ ನಾನು ಹಂಬಲಿಸ್ತೇನೆ. ಪಾಂಡವ ಮೈತ್ರಿಯನ್ನು ಸ್ವೀಕರಿಸಿ ನಿನ್ನನ್ನು ನಾನು ಕೊಲಿಸಲಾರೆ. ಅಲ್ಲದೆ ಹೋದರೆ ಏನಾಗ್ತದೆ ಅನ್ನುವುದನ್ನು ಮತ್ತೊಮ್ಮೆ ನಾನು ಹೇಳಬೇಕಾದಂತಹ ಸನ್ನಿವೇಶ ಬರುವುದು ಬೇಡ. ಈ ಸೌಭಾಗ್ಯವನ್ನು ಉಳಿಸಿಕೊಂಡು ಬದುಕುವುದಕ್ಕೆ ಆಲೋಚನೆ ಮಾಡು. ಸಾಮಕ್ಯ ಕೃಷ್ಣ ಕೊಲಿಸಲಾರೆನು ಸರ್ವತಾ ಕೊಡುಗುಡಲಿ, ಈ ಒಂದು ವಾಕ್ಯ ಹೇಳಲಿಕ್ಕೆ ಇಷ್ಟು ಮಾತಾಡ್ಬೇಕು. ಯಾಕೆ ಚಿತ್ರಸೇನ ಕಾಳಗ ಉತ್ತರ ಗೋಕರ್ಣ ಇದೆಲ್ಲ ನೀನು ವಿಶ್ವರೂಪ ದರ್ಶನಕ್ಕಿಂತ ಮೊದಲು ಯಾವಾಗ ವಿಶ್ವವಿರಾಟ ಸ್ವರೂಪ ದರ್ಶನವನ್ನು ಮಾಡಿದಿ, ಹಾಗಾದ್ರೆ ಮಾತಿನ ಮಣಿಗದಿಂದ ನಾ ಮಣಿಯುವುದಿಲ್ಲ. ಗೊತ್ತಾಯ್ತು, ವಿರಾಟ ಸ್ವರೂಪ ದರ್ಶನ ಮಾಡಿದಿ ಎಲ್ಲಿಂದ? ನನ್ನ ಒಂದು ಹಗ್ಗ ಕೃಷ್ಣನನ್ನು ವಿಶ್ವವಿರಾಟ ಸ್ವರೂಪ ಮಾಡಿದೆ, ಹಾಗಾದ್ರೆ ನನ್ನ ಹಗ್ಗದ ಮಹಿಮೆ ಎಷ್ಟು ಅಂತ ಆಲೋಚನೆ ಮಾಡಿದ್ರು. ದೃಷ್ಟಿ ಇಲ್ಲದೇ ಇದ್ದಂತಹ ಪಿತೃಮಹಾಶಯರು ನಿನ್ನ ದಿವ್ಯ ದರ್ಶನವನ್ನು ಮಾಡಿದ್ರು ಕೃಷ್ಣ. ನನ್ನ ಪುತ್ರ ಧರ್ಮಕ್ಕೆ ಇದಕ್ಕಿಂತ ದೊಡ್ಡ ಕೃತಾರ್ಥತೆ ಏನು? ಭಗವಂತ ನೇತ್ರ ಒಡಗಲಿ. ಅಪ್ಪ ತಾಯಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೂತವಳು, ದೇವರೇ ನಮಗೇನು ಪಾಂಡವರನ್ನು ಓಲೈಸಿ ಬದುಕಿ, ಅದರರ್ಥ ನನಗೆ ಪಿಂಡ ಹಾಕಲಿ ಉಂಟಿರುತ್ತಲ್ಲ, ಇಲ್ಲರೆ ನನ್ನನ್ನು ಓಲೈಸಿ ಬದುಕಿ ಅಂತ ಹೇಳಿದ್ದೇನೆ. ಪಾಂಡವರನ್ನು ಓಲೈಸಿ ಬದುಕಿ. ಭಾನುಮತಿ ಬಂದು ನಿಂತರೆ ಗಂಡನ ಹತ್ರ ಕೇಳು, ಅವಳೇ ಕಣ್ಣೀರಿಳಿಸಿದ್ರು, ಪುರುಷರತ್ನವೇ ಲಾಲಿಸು, ನನ್ನ ರಾಜಕೀಯ ಪ್ರಜ್ಞೆಯಲ್ಲಿ ಯಾವ ಕಣ್ಣೀರಿಗೂ ಹೆಚ್ಚು ಬೆಲೆ ಇಲ್ಲ. ಯಾಕೆ? ರಕ್ತ ಭೂಮಿ ಬಯಸಿದೆ. ಕೃಷ್ಣ ಅರ್ಜುನನ ವಿಕ್ರಮ ಹೇಳಿದ ನೀನು, ಭೀಮನ ವಿಕ್ರಮ ಹೇಳಿದ ನೀನು, ವ್ಯಾಸರ ಏನು ಹೇಳಿದ್ರು ರಾಜಸೂಯಾಂತ್ಯದಲ್ಲಿ ಮುಂದೊಂದು ಯುದ್ಧ ಸಂಭವನೀಯ, ಭವಿಷ್ಯವನ್ನು ಬಗೆದು ನೋಡಬಲ್ಲಂತ ವ್ಯಾಸರ ಹೇಳಿದ್ದು. ಯುದ್ಧ ನಡೀತದೆ ಅಂತ ಅದಕ್ಕೆ ಅಲ್ಲೋ ಇಂದ್ರಕ್ಕೆ ಲೆಕ್ಕಕ್ಕೆ ಅರ್ಜುನ ಹೋದದ್ದು, ಅದಕ್ಕೆ ಅಲ್ಲೋ ದೇವಲೋಕಕ್ಕೆ ಅರ್ಜುನ ಹೋಗಿ ಸಂಪಾದನೆ ಮಾಡಿದ್ದು, ಅದಕ್ಕೆ ಅಲ್ಲೋ ಒಂದೊಂದು ಪ್ರಕರಣ ಬಂದದ್ದು. ಯಾಕೆ ಹನುಮಂತ ಸಂಧಿಸಿದ ಸಮರ ಸೌಗಂಧಿಕೆ? ಇವರನ್ನು ಬಲವಂತರನ್ನಾಗಿಸಿ ದಿವ್ಯತೆಯನ್ನು ತಂದಿಟ್ಟದ್ದು ಯಾಕೆ? ಒಂದು ಧರ್ಮ ಯುದ್ಧವನ್ನು ಭೂಮಿ ಬಯಸಿದೆ. ಭೂಪತಿ ನೀನು, ಭೂಪತಿ ನೀನು, ಧರಾದೀಪ ದೀಪ ನುಡಿದ ರೀತಿಗೆ ಧರಾದೀಪ ಬಂದರೆ ಶಿವನಿಗಳು ಹೇಳಿದ್ರು ನನಗೆ ಅರ್ಥ ಆಗುದಿಲ್ಲ. ಭೀಷ್ಮರ ತೊಡೆ ಬಿಸುಪಿನಲ್ಲಿ ನಾನು
ವಿದ್ಯಾಭ್ಯಾಸ ಕಲಿತ ಅಕ್ಷರಾಭ್ಯಾಸ. ಹಾಗಾದ್ರೆ ಯಾಕೆ ಸಿಂಹಾಸನ ಬಿಟ್ಟು ನನಗೆ ಅಸ್ತಿತ್ವವೇ ಇಲ್ಲ? ಕೃಷ್ಣ ಬೆಂಕಿಯ ಜೊತೆಗೆ ಬಿಸಿ ಇದ್ದಾಗ ಅದು ನನ್ನ ಅಧಿಕಾರದ ದಾಹ, ಅಧಿಕಾರದ ವ್ಯಾಮೋಹ. ನೀ ಹೇಳಿದ ಈ ದಿವ್ಯ ಮಂಗಳ ಮನೋಹರ ಮೂರ್ತಿಯನ್ನು ತೋರಿಸಿದೆ ನೀನು, ಆದ್ರೆ ನನಗೆ ಖಂಡಿತ ಉಳಿದವರು ಹೇಳಿದ ಕಾರಣ ಗೊತ್ತಾಯ್ತು. ನನಗೆ ಯಾಕೆ ನೀನು ತೋರಿಸಲಿಲ್ಲ? ತೋರಿಸಿ ನಾನು ಶರಣಾದ್ರೆ ಯುದ್ಧ ನಿಲ್ತದೆ, ಯುದ್ಧ ನಿಂತ್ರೆ ಇಷ್ಟು ಮಂದಿ ಇಲ್ವೋ ಈಗ ಪಾಪಿಗಳು, ಇವರನ್ನು ಕೊಲ್ಲುವುದು ಯಾವ ಯುದ್ಧದಲ್ಲಿ? ಮತ್ತೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಧರ್ಮ ಗೊತ್ತುಂಟು ಆಸಕ್ತಿ ಇಲ್ಲ. ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಗೊತ್ತುಂಟು ನನಗೆ ಅಧರ್ಮ ಯಾವುದು ಅಂತ, ಅದನ್ನೇ ಮಾಡುವಂತ ಕಣ್ಣು. ಭೀಷ್ಮರ ಮನೆಯಲ್ಲಿ ಘಂಟಾಮಣಿ ಶಂಕಧ್ವನಿ ಕೇಳದೆ ಬೆಳಕಿನ ಉಪಹಾರ ತೆಕ್ಕೊಡೋದಿಲ್ಲ. ನನ್ನ ಶ್ರದ್ಧೆ ಕೃಷ್ಣ ಶ್ರದ್ಧೆ ಅಲ್ಲ, ವಾಸುದೇವ ಶ್ರದ್ಧೆ ಅಲ್ಲ, ಅಜ್ಜನ ಶ್ರದ್ಧೆ. ಏನು ಆಸ್ತಿಕತೆ ಇಲ್ಲ, ನಮ್ಮಲ್ಲಿ ದೇವರ ಭಜನೆ ನಡೆಯುತ್ತಿಲ್ಲ, ನಡೀತದೆ. ಹಾಗಾದ್ರೆ ನೀನು ಯಾರು? ಯಾವ ಅಧಿಕಾರವನ್ನು ನಮ್ಮದು 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 ಅಂತ ನಮ್ಮದಲ್ಲ ಕೃಷ್ಣ, ಧರಣಿ ದೇವಿಗೆ ಮಾಂಗಲ್ಯ ಬಂಧನವನ್ನು ಮಾಡಿದವ ನೀನು, ಧರಾಧಿಪ ನೀನು. ನೀನು ಕೊಟ್ಟರೆ ಉಂಟು, ನೀವು ಇಟ್ಟರೆ ಉಂಟು, ನೋಡಿ ಇದನ್ನು ಅರಿತಿದೆ. ಇಳೆಗೆ ಬಂದಂತಹ ಮಾಯಾ ಮನುಜ, ನೀ ಮಾಯೆಯೋ ನಿನ್ನೊಳು ಮಾಯೆಯೋ? ನೀ ದೇವತಿ ಗರ್ಭದಿಂದ ಹೊರಗೆ ಕಂಡುಕೊಂಡು ಮಾಯೆ ಯಶೋದಯ ಮಡಿಲಲ್ಲಿ ಮಲಗಿತ್ತು. ವಸುದೇವ ನಿನ್ನ ಮಗುವಿನ ರೂಪಿನಲ್ಲಿ ಹೊತ್ತುಕೊಂಡೋದ, ಅಲ್ಲಿ ಹುಟ್ಟಿದ ಮಾಯೆಯನ್ನು ಹೊತ್ತು ತಂದ. ಕಂಸನ ಎದೆಯನ್ನು ಮೆಟ್ಟಿ ಮಾಯೆ ಹಾರಿತು, ನಿನ್ನನ್ನು ಕೊಲ್ಲೋ ಬೆಳೀತಾ ಇದ್ದಾನೆ ನಂದ ಗೋಪುರದಲ್ಲಿ. ಹಾಗಾದ್ರೆ ನೀವು ಹುಟ್ಟಿದ್ಯಾಕೆ? ಧರೆಯ ಭಾರವ ಇಳಿಸಲು ಹೊಸದ. ನೀನು ಅವತರಿಸಿದೆ, ಇಳೆಗೆ ಅವತರಿಸಿದೆ. ಕೌರವ ಪಾಂಡವ ಅಂತ ಒಂದು ವಿಷ ಬೀಜವನ್ನು ನೀನು ಬಿತ್ತಿದಿ, ನೋಡಿ ಸ್ಪರ್ಧಿಗಳಾಗಿ ನಿಂತದ್ದು ನಾವು. ನಿನ್ನ ಆಯ್ಕೆ ಅಂತ ನನಗೆ ಗೊತ್ತು, ನಮ್ಮ ಪ್ರಾಣಾಹಿ ಪಾಂಡವ ಸಭೆಯಲ್ಲಿ ಹೇಳಿದ ನೀನು. ಹಾಗಾದ್ರೆ ಯಾರನ್ನು ವಿರೋಧಿಸಿದ್ದು? ದೇವರ ಪ್ರಾಣವನ್ನು ವಿರೋಧಿಸ್ತಾ ಇದ್ದೇನೆ, ನನ್ನ ತ್ರಾಣ ದೇವರ ಪ್ರಾಣವನ್ನು ವಿರೋಧಿಸಿದವರಿಗೆ ಬಂದು ನಿಂತಿದೆ. ಎದುರು ಹಾಕಿಕೊಳ್ಳುವುದಾ? ಹಾಕಿಕೊಳ್ಬೇಕು, ಬೇರೆ ದಾರಿ ಇಲ್ಲ, ಅಷ್ಟು ಮುಂದೆ ಬಂದಾಗಿದೆ. ಪುನಃ ಹಿಂದೆ ಹೋಗುವುದಾ? ಹಿಂದೆ ಹೋಗುವಷ್ಟು ಆಯುಷ್ಯ ಇಲ್ಲ ಕೃಷ್ಣ, ಬದುಕಿನ ಈ ವೃತ್ತದಲ್ಲಿ ಕೊನೆಯ ಬಿಂದುವಿಗೆ ಬಂದು ನಿಂತಿದ್ದೇನೆ. ನಾನು ಹಿಂದೆ ಹೋದ್ರೆ ಹಾವೇಣಿ ಆಟ ಆಗ್ತದೆ. 98ಕ್ಕೆ ಬಂದು ನಿಂತ, ಶತಕ ಸಾಧಿಸಿದ್ರೆ ಅವನಿಗೆ ಹೋಗ್ತಾನೆ. ಒಂದು ಬಿತ್ತು 99, ಪುನಃ ಪಾದದ ಬುಡಕ್ಕೆ ಬಂದ, ಒಂದು ಎರಡು ತೊಡಗಬೇಕು. ಬಂದು ನಿಂತಿದ್ದೇನೆ ಕೃಷ್ಣ ನಾನು, ಯಾಕೆ ಹಿಂದೆ ಹೋಗಬೇಕು? ಹಿಂದೆ ರಾವಣ ಕಂಸ ಮುಖ್ಯರು ಹೋರಾಟ ಮಾಡಲಿಲ್ಲ ಭಗವಂತನಲ್ಲಿ. ರಾವಣನಿಗೆ ಮೋಕ್ಷ ಅಂತ ಹೇಳಿದ್ರ? ಕಂಸನಿಗೆ ಮೋಕ್ಷ ಅಂತ ಹೇಳಿದ್ರ? ಮಾಗದನಿಗೆ ಮೋಕ್ಷ ಅಂತ ಹೇಳಿದ್ರ? ದೇವರು ಕೊಂದ್ರೆ ಕೊನೆಯಲ್ಲ, ಅದು ಭವಬಂಧನದಿಂದ ಬಿಡುಗಡೆ. ಯಾರು ದೇವರು ಕೊಂದಿದ್ದಾನೆ ಅಂತ? ಕೊಂದ್ರೆ ದೇವರಿಗೆ ಶಿಕ್ಷೆ ಆಗಬೇಡ, ದೇವರಿಗೆ ಪಾಪ ಬರಬೇಡ. ಮತ್ಸ್ಯನಾಗಿ ತಮಾಸನನ್ನು ಕೊಂದ ಕಾರಣ ನೀನು ಕೂರ್ಮನಂತಲ್ಲ ಆದದ್ದಲ್ಲ, ವರಾಹನಾಗಿ ಹಿರಣ್ಯಾಕ್ಷರನ್ನು ಕೊಂದ ಕಾರಣ ನೀನಾದದ್ದ, ನರಸಿಂಹ ವಿದುರ ಹೇಳಿದನಲ್ಲ, ಸತ್ಯಂ ವಿಧಾತು ನಿಜ ಭೃತ್ಯ ಭಾಚಿತ, ಬ್ರಹ್ಮನ ಮಾತು ಸತ್ಯವಾಗಬೇಕು, ಭೃತ್ಯ ದೇವರಿದ್ದಾರೆ ಅಂತ ಹೇಳಿದ್ದು ಸತ್ಯವಾಗಬೇಕು ಅಂತ ಭಗವಂತನ ಅವತರಣ ಆವೇಶಾವತಾರಿಯಾಗಿ ಅಂಶಾವತಾರಿಯಾಗಿ ಅಂಶಾಂಶನಾಗಿ ಇದು ಕೃಷ್ಣಸ್ತು ಭಗವಾನ್ ಸ್ವಯಂ ಪೂರ್ಣಾವತಾರ. ಮನೆ ಬಾಗಿಲಿಗೆ ಬಂದು ಕೃಷ್ಣ ಹೇಳ್ತಾನೆ ನಿನ್ನನ್ನು ಕೊಲ್ತೇನೆ ಅಂತ, ಏನು ಮುಸ್ಕಾಕಿ ಆತ್ಮಹತ್ಯೆ ಮಾಡ್ತೇನೆ ಮನೆಯ ಬಾವಿಯಲ್ಲಿ? ಅಲ್ಲ, ಹೆಂಡತಿಯ ಸರಗಿನಲ್ಲಿ ಮುಸ್ಕಾಕಿ ಮಲಗ್ತೇನೆ ಕೃಷ್ಣ, ಸಪತ್ನಿಕನಾಗಿ ಪೂಜೆ ಮಾಡ್ತೇನೆ ಈ ವರ್ಷ ಕೊಲ್ಬೇಡ ಅಂತ. ಏನು ನಾನು ಹರ್ಕಂಡೇನು? ಎಷ್ಟು ವರ್ಷ ಬದುಕಿದ್ದೇನೆ ಅಂತ ದಾಖಲೆ ಬೇಡ. ಹೇಗೆ ಬದುಕಿದ್ದೇನೆ? ಕೌರವನಾಗಿ ಬದುಕಿದ್ದೇನೆ, ಇದು ಮುಖ್ಯ. ದಾಖಲೆಗೆ ಸೇರಲಿಕ್ಕೆ ಬೇರೆ ಇದ್ದಾರೆ ಇಲ್ಲಿ ಅಜ್ಜಯ್ಯ ಭೀಷ್ಮರೆಲ್ಲ, ಅವರ ದಾಖಲೆಯನ್ನು ಮುರಿಲಿಕ್ಕೆ ನಾವು ಅಲ್ಲವೇ ಅಲ್ಲ. ಹಾಗಾದ್ರೆ ಏನು ಭಗವದ್ ವಿರೋಧ? ಸುಪ್ತವಾದ ಪ್ರಜ್ಞೆ, ಅಂತಸ್ಥವಾದಂತಹ ಪ್ರಜ್ಞೆ ಇವತ್ತು ಅನಾವರಣಗೊಂಡಿತ್ತು ಸಭೆಯಲ್ಲಿ. ಭಗವದ್ ವಿರೋಧ, ವಿರೋಧಿಸು, ಹೊಡೆದರೆ ಹೊಡಿಬೇಕು ಕೃಷ್ಣನ ಜೊತೆಗೆ. ಗೆದ್ದೆ ಕೃಷ್ಣ, ಪಾಂಡವರನ್ನ ಕೊಲ್ಲುದು ಕೊಲಿಸಲಾರೇನು? ದೇವರು ಆಯುಧ ಹಿಡ್ಕೊಂಡು ಕೊಲ್ತೇನೆ ಕೊಲ್ತೇನೆ ಅನ್ನೋ, ಇಲ್ಲ ನಾ ತಪ್ಪಿಸ್ತೇನೆ, ನೀ ಇದ್ದಲ್ಲಿಗೆ ಬರ್ತೇನೆ ಹುಡುಕಿಗೊಂಡು, ನೀ ಎಲ್ಲಿದ್ದೀನಿ? ಯಾಕೆ ಮಣಿದು ಬದುಕುವವನಲ್ಲ, ಹಾಗೆ ಹೇಳು ಸೆಣಸಿ ಬಿಡುವವನಲ್ಲ, ಹರಣದ ಆಶೆಗಳಿಲ್ಲ ಕೃಷ್ಣ. ಮರೆಯ ಮಹಾಚೇತನ, ಭೂಮಿಗಳಿಂದ ಬಂದಿದ್ದೆ ನೀನು, ಏನದರಲ್ಲಿ ಕೃಷ್ಣನ ಕೆಣಕಿದಲ್ಲದೆ ವೈಗಿಲದಲ್ಲಿ ಕೈವಲ್ಯವಿಲ್ಲ, ರಣ ಮಹೋತ್ಸವವೆಂಬ ಮತ ತಲೆ ಕೊಡ್ತೇನೆ. ಯಾರು ಅಪರಾಧಿಗಳಲ್ಲ ಪಾಂಡವ ದೇಶಕ್ಕೆ, ನಾ ಅಪರಾಧಿ. ಮತ್ತೆ ಕರ್ಣ ಹೇಳಿವಲ್ಲ ವಿರೋಧ,
ದುಶ್ಯಾಸನದ ಬೆಂಬಲ ಉಂಟು ಅಂತ ಇರೋದಲ್ಲ. ನಾ ದೇವರನ್ನ ಹೇಳ್ತೇನೆ, ನನ್ನ ರಾಜಕೀಯದ ದೇವರಾಯ್ತು, ಆ ದೇವರು ಯಾರು ಅಂತ ಕೇಳ್ಬಿಡ್ತೀನಿ. ಯಾರ ಪ್ರೋತ್ಸಾಹ ಯಾರ ಬೆಂಬಲದಿಂದಲೂ ಪಾಂಡವ ದ್ವೇಷ ಅಲ್ಲ, ಅಂತಸ್ಥವಾದಂತ ವೈಯಕ್ತಿಕ ನಿರ್ಣಯ ಅದು ಪಾಂಡವ ದ್ವೇಷ ಅಂತ. ಚಿತ್ರಸೇನಾ ಕಾಲದಲ್ಲಿ ಪೆಟ್ಟು ತಿಂದು ಯಾರು ಕರಿಬಾರ್ದು ನಾ ಹೇಳಿಲ್ಲ ಅಂತ ಸುಮ್ಮನೆ ಗೊತ್ತಿದ್ದೇನೆ, ನನಗೆ ಯಾವುದು ಬೇಡ ಅಂತ. ಮತ್ತೆ ನೀ ಬೇಕು ಅಂತ ನನ್ನನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಿ ತಯಾರು ಮಾಡಿಬಿಟ್ಟು. ನಾನು ಇದನ್ನೆಲ್ಲ ನಂಬಿ ಹೊರ, ನಾನು ನಿಜವಾಗಿ ನಂಬುದು ನನ್ನನ್ನು ಮಾತ್ರ, ಬೇರೆ ಯಾರನ್ನು ನಾನು ನಂಬುದಿಲ್ಲ. ನನ್ನ ನಂಬಿಕೆ ಯುದ್ಧ ಯುದ್ಧ ಕೃತ ನಿಶ್ಚಯ ಅದು ಪೂರ್ಣಾಕಾರವನ್ನು ತಾಳಿದೆ ಇವತ್ತು. ಆ ಕಾರಣದಿಂದ ನನ್ನ ನಿರ್ಣಯವನ್ನು ಹೇಳುವಲ್ಲ ಗುರುಗಳೇ. ಸಂಭಗವಾಗಿ ಸಮರಕ್ಕೆ ಬರಲಿ ಪಾಂಡವರು ಎನ್ನಯ ತಲೆಯ ನೈಜ ಸಮರ್ಪಿಸುವೆ ಇದಗಳಿಗೆ ದಿಟ್ಟವೆಂದಿರುತ್ತ ಬೀಯವರಿತ ಅಚ್ಚುತಗಿ. ಉಪಪ್ರಾವ್ಯದಿಂದ ಧರ್ಮರಾಯ ವೇಷಾಕಿ ಕಳಿಸಿದ್ದಾನೆ ಸಂಧಾನದ ಕೃಷ್ಣ. ಅವ ಹೇಳುದು ಪಾಂಡವರಿಗೆ 5 ಗ್ರಾಮ ಕೊಡು, 1 ಗ್ರಾಮ ಕೊಡು, ಅರ್ಧ ರಾಜ್ಯ ಕೊಡು. ಒಳಗೊಬ್ಬ ಕೃಷ್ಣ ಇದ್ದಾನೆ ಈ ಆಕಾರದ, ಅವ ಹೇಳ್ತಾನೆ ಕೊಡಬೇಡ ಅಂತ. ನನ್ನ ನಂಬಿಕೆ ಒಳಗಿರುವ ಕೃಷ್ಣ, ಈ ವೇಷಧಾರಿ ಕೃಷ್ಣ ಅಲ್ಲ, ಬಯಲಾಟದ ಕೃಷ್ಣ ಅಲ್ಲ, ಅಂತಸ್ಥವಾಗಿರುವಂತಹ ಕೃಷ್ಣ. ಓಂ ನಮೋ ಭಗವತೇ ವಾಸುದೇವಾಯ. ಪ್ರದರ್ಶನದ ಕೃಷ್ಣ ಅಲ್ಲ, ದರ್ಶನದ ಕೃಷ್ಣ. ನನಗದು ಪ್ರೇರಣೆಯನ್ನು ಕೊಡುವಂತಹದ್ದು ಅಲ್ಲ. ನೀ ಭಗವಂತ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ. ಯಮುನೆಯ ಹೊಳೆ ಹರಿದು ಬರಲಿಲ್ಲ ಪಾದ ಮೂಲಕ್ಕೆ ನೀ ಕೂತಲ್ಲಿಗೆ, ಪಶುಗಳು ಬರಲಿಲ್ಲ ಕೊಡಲ ಗಾನಕ್ಕೆ, ಕುಬ್ಜೆಯ ಡೊಂಕು ತಿದ್ದಲಿಲ್ಲ. ನೋಡ ಪಾಂಡವರಿಗೆ ರಾಜ್ಯ ಕೊಡುವಾಗ ನನ್ನ ಮನಸ್ಸು ತಿದ್ದುಪಡಿ ಮಾಡೋಣ. ಸವಾಲಲ್ಲ ಅನ್ನಿಸಿಕೆ, ಇನ್ನು ಸವಾಲು ಅಂತ ನಾನು ತೆಗಿಬೇಡ ಕಡತ ಅನ್ನಿಸಿಕೆ. ಈ ಭಾವನೆ ಒಂದು ನಿರ್ಣಯ ಬರೆಯುತ್ತಿದ್ರೆ ಬರೀ ಇಲ್ಲ. ಕುರಾಂತಕ ಮುರಾದಿ ಪಾಶಗಳಿಂದ ಜೀವನ ಬಂಧಿಸಲ್ಪಡ್ತಾನೆ ಕೃಷ್ಣ. ನರಕಾಸುರನ ಮಾವನ ಮುರಾಸುರನನ್ನು ಕೊಂದಿದ್ದೇನೆ ಎನ್ನುವುದರಿಂದ ಮುರಾಂತಕ ನಲ್ವಲ್ಲ ನೀನು, ಅದಕ್ಕಿಂತ ಮೊದಲೇ ನೀ ಮುರಾಂತಕ. ಆ ಪಾಶದಿಂದ ನನ್ನನ್ನು ಬಿಡುಗಡೆ ಮಾಡು. ನರತ್ವದ ಭೇದರದಿಂದಲೇ ನಾರಾಯಣನ ದರ್ಶನ, ಇದು ಜ್ಞಾನಿಗಳ ಮಾತು. ಎಲೆ ಮುರಾಂತಕ ಲಾಲಿಸು, ಬೆಂಬಲಕ್ಕೆ ಭೂಪರ ನೆರಹಿ ಗುರು ಮಂಡಲಕ್ಕೆ ಸನ್ನಹವಾಗಿ ಬಾ. 11 ಅಧ್ಯಾಯಿನಿ ಉಂಟು ಇಲ್ಲಿ ಬಂದದ್ದು ಚಂದ ನೋಡ್ಲಿಕ್ಕೆ, ಎಂತ ನಡೀತದೆ ಎಂತ ನಡೀತದೆ ಅಂತ. ತಮ್ಮದು ಬೇಳೆ ಬೇಯಿಸುವ ಅಂತ, ಇನ್ನು ಯಾರ್ಯಾರನ್ನು ಕೊಲ್ಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ಯುದ್ಧ ಅಲ್ವೋ, ಒಟ್ಟು ಸಾಮೂಹಿಕ ಯುದ್ಧ ಮಾಡುವಾಗ ಅವರವರ ಹಗೆಯನ್ನು ತೀರಿಸಬಹುದಲ್ಲ, ಯಾರನ್ನು ಯಾರು ಕೊಲ್ಲಬಹುದು, ಒಟ್ಟು ಬಂದು ಸೇರಿದ್ದಾರೆ. ಪಾಂಡವರ ಪಕ್ಷದಲ್ಲಿ 7 ಅಕ್ಷಣಿ ಎಲ್ಲ ಸುಭಗರ, ಎಲ್ಲ ಸುಭಗರಳು. ಹಾಗಾದರೆ ಇಲ್ಲಿಯೂ ಇದ್ದಾರೆ ವದಾರ್ಹರು, ಅಲ್ಲಿಯೂ ಇದ್ದಾರೆ ವದಾರ್ಹರು. ಇಲ್ಲಿದ್ದವರನ್ನು ತಲೆ ಕಡಿಲಿಕ್ಕೆ ಪಾಂಡವರನ್ನು ಆಯುಧವಾಗಿ ಹಿಡ್ಕೊಂಡಿದ್ದೀನಿ, ಅಲ್ಲಿದ್ದವರನ್ನು ನಿಮಗೆ ತಡೆಯಲಿಕ್ಕೆ ಆಗ್ತದ ಕಡಿಲಿಕ್ಕೆ ಪಕ್ಷದ್ರೂ ಆಗುವುದಿಲ್ಲ. ಅಲ್ಲಿರುವಂತಹ ತಲೆ ಹೋಗಿರೋ ತಲೆನ ಕಡಿತೇನೆ, ಇಲ್ಲದಿದ್ದರೆ ನಮ್ಮಲ್ಲಿ ತಲೆ ಉಳ್ಳ ಮುದುಕರಿದ್ದಾರೆ, ಭೀಷ್ಮ ದ್ರೋಣ ಇವರೆಲ್ಲ ಇದ್ದಾರೆ ಅಲ್ಲಿದ್ದವರ ತಲೆ ತೆಗಿಲಿಕ್ಕೆ. ನಿನ್ನಡಿಯೊಳು ಎನ್ನಯ ತಲೆಯ ನೈದು, ಒಂದು 5 ಜನ ನನಗೆ ವಿಶ್ವಾಸ ಉಂಟು ಈ ಮುದುಕರು ಬಿಟ್ಟಾಗಲಿಕ್ಕಿಲ್ಲ, ಇದ್ದಾರಲ್ಲ ಅಷ್ಟು ವರ್ಷದಿಂದ ಚಂದ ನೋಡಿಕೊಂಡು. ಎಷ್ಟು ನನಗೆ ಬೈದರೂ ನನ್ನ ಹತ್ರ ಪ್ರೀತಿ ಉಂಟಿದೆ, ನಮ್ಮ ಹುಡುಗ ಅಂತ. ಅವರ ನೇತೃತ್ವದಲ್ಲಿ ಬರ್ತೇನೆ, ಅಲ್ಲಿ ಮಾಡಬೇಕಾದ್ದನ್ನು ಇಲ್ಲಿಂದ ಮಾಡ್ತೇನೆ, ಇಲ್ಲಿ ಮಾಡಬೇಕಾದವರು ನಿನ್ನನ್ನು ಹುಡುಕೊಂಡು ಬರೋದು ಬೇಡ. ಪರಶುರಾಮ ಅವತಾರ ಮಾಡಿ ಎಲ್ಲೆಲ್ಲ ಇದ್ದಾರೆ ಅಂತ 22ನೇ ತಿರುಗಾಟ, ನಿನ್ನ ಅಡಿಯೋಳು ನಿನ್ನ ಕಾಲಬಡಕ್ಕೆ ತಂದಾಗ್ತೇನೆ ಕಡಿ. ನರಸಿಂಹ ಅವತಾರಕ್ಕೆ ಕಂಬ ಹೋಗುವುದು ಬೇಡ, ವರಾವತಾರಕ್ಕೆ ಗುಡ್ಡ ಹತ್ತುವುದು ಬೇಡ, ಮತ್ಸ್ಯನಾಗಲಿಕ್ಕೆ ನೀರಿನಲ್ಲಿ ಮುಳುಗುವುದು ಬೇಡ. ಒಂದೇ ಅವತಾರದಲ್ಲಿ ಮಾಡು ಎಲ್ಲಾಗಲಿ, ಕೃಷ್ಣಸ್ತು ಭಗವಾನ್ ಸ್ವಯಂ ಎಲ್ಲ ಗೊತ್ತಾಗಲಿ. ಲೀಲಾವತಾರ ಹೋಗಬೇಡ, ಕೃಷ್ಣ ಲೀಲೆ ಕಣ್ಣ ಮುಂದೆ ನಿಂತು ಅಂದಿದೆ, ಪುನಃ ಇನ್ನು ಮಾತ್ರ ಮಾಡ್ಲಿಕ್ಕೆ ಹೋಗುದು ಬೇಡ. ನಿನ್ನಡಿಯೋಳು ಕೃಷ್ಣ ಎನ್ನಯ ತಲೆಯ 5, ಈಗಲೇ ತಲೆ ಕೊಟ್ಟೆ, ತಲೆ ಕೊಟ್ಟೆ ಕೃಷ್ಣ. ಭಾರತದ ಧರ್ಮ ಸಾಮ್ರಾಜ್ಯದ ಸಿಂಹಾಸನವನ್ನು ತಲೆಯಲ್ಲಿಟ್ಟಿದ್ದೇನೆ, ಪವಿತ್ರವಾದದ್ದು ಕೃಷ್ಣ. ನಾ ಹೇಳ್ತೇನೆ ದೇಶ ಎರಡಾಗಬಾರದು ಕೃಷ್ಣ, ದೇಶ ಒಂದಾಗುವುದಕ್ಕೆ ದೇಹ ಎರಡಾಗಲು.
ಸೇವೆ ಎಂಬ ಯಜ್ಞದಲ್ಲಿ ಸವಿತೆಯಂತೆ ಉರಿಯುವ ಧ್ಯೇಯ ಮಹಾ ಜಲದೆಯೊಳಗೆ ಸಲಿಲವಾಗಿ ಹರಿಯುವ, ಇದು ಭಾರತಾಂಬೆಯ ಭಕ್ತರು ಹೇಳುವ ಮಾತು. ಧರ್ಮರಾಯ ನಿರ್ಣಯ ಮಾಡಿದ್ದಿ, ಇಲ್ಲಿ ಆದರೂ ಕಾಯಿ ತಿರುಗಿತು ನಾ ಧರ್ಮರಾಯ ಇರ್ತಾನೆ, ಇಲ್ಲ ಹೋಯಿತು ಇದ್ದಾನಲ್ಲ ಭಗವಂತ ಪಾಲಿಸುವ ಧರ್ಮರಾಯ, ದೇವರ ಆಯ್ಕೆ ಅಲ್ವೋ ನಟಿಲಿ, ಇಬ್ರು ಬೇಡ, ಹೊಡ್ಕೊಡೋದು ಬೇಡ ಒಬ್ಬನೇ. ಆ ಕಾರಣದಿಂದ ಇನ್ನು ಉಚ್ಚ ನ್ಯಾಯಾಲಯ, ಶ್ರೇಷ್ಠ ನ್ಯಾಯಾಲಯ, ಸರ್ವಶ್ರೇಷ್ಠ ಇಲ್ಲ, ಭಗವಂತನ ನ್ಯಾಯಾಲಯವೇ ಸರ್ವಶ್ರೇಷ್ಠ, ನರಕಿನ ಮೇಲೆ ನ್ಯಾಯ ಹೋಗ್ಲಿಕ್ಕಿಲ್ಲ. ನ್ಯಾಯಾಲಯದಲ್ಲಿ ಆಗದೇ ಇದ್ದು ದೇವರ ಮುಂದೆ ಆಗುದಿಲ್ವೋ? ಅದಕ್ಕೆ ನಿಮ್ಮಲ್ಲಿ ದೇವರನ್ನು ಕಾಣೋದು, ಕೂತಿದ್ದಿರಲ್ಲ ದೇವರಿಗೆ, ದೇವರ ಸಮ್ಮುಖದಲ್ಲಿ ನಡಿ. ಹರಿವಿರೋಧಿ ಅಲ್ಲ, ಶಿವಾಣ ಅಂತ ಪ್ರಯೋಗ ಇಲ್ಲ, ಹರಿವಾಣ ಅಂತ ಹೆಸರು ಅದಕ್ಕೆ ನಮ್ಮಲ್ಲಿ. ಪಂಚಭೂತಾತ್ಮಕವಾದದ್ದು ಪ್ರಪಂಚ, ಅದಕ್ಕೆ ಪಂಚ ಐದು ಎಲೆ. ವೀಳ್ಯದಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದ್ದೀಯಲ್ಲ, ವೀಳ್ಯ ಹಾಕೋದಿಲ್ಲ ಅಂತ ಹಠ ಇಲ್ಲ. ಆಮೇಲೆ ಬೆಳ್ಳಗೆ ಸುಣ್ಣ, ಬಣ್ಣ ಬೆಣ್ಣೆ ಆಯಿತು, ನಿನಗೆ ಬೆಣ್ಣೆ ಪ್ರೀತಿ, ಸುಣ್ಣದ್ದಲ್ಲ. ಎಲೆಗೆ ಹಚ್ಚಿ ಜಗದ್ರೆ ಕೆಂಪು, ಇದು ರಣವೀಳ್ಯ. ಅದಕ್ಕೆ ಕರ್ಪೂರ ಇಟ್ಟಿದ್ದೇನೆ, ಬೆಳಕು ಕೊಡ್ತದೆ, ಪರಿಮಳ ಕೊಟ್ಟರೆ ಸುಟ್ಟರೆ ನಿಶೇಷವಾಗಿ ಹೋಗ್ತದೆ. ನನ್ನ ರಾಜಕೀಯ ಪ್ರಜ್ಞೆ ಬೆಳಕು ಸತ್ತೋಗಬೇಕು, ಇನ್ನು ಯಾರು ರಾಜಕಾರಣ ಮಾಡಬಾರ್ದು ಈ ದೇಶದಲ್ಲಿ, ಅಂತಹ ನಾಯಕ ಒಬ್ಬ ಮೂಡಿ ಬರಲಿ. ಅಡಿಕೆ ಪೂಗ ಫಲ ಏಕ ಲಕ್ಷ, ಪ್ರಣವೋದನು ಶರೋಖ್ಯಾತ್ಮ ಬ್ರಹ್ಮತಂ ಲಕ್ಷ. ಈ ರಾಜಕಾರಣ ಮಾಡೋ ಮುದುಕರಿಗೆ ವೈರಾಗ್ಯ ಬರಬೇಕು. ನನ್ನ ಲಕ್ಷ ಏನು? ಭಗವತ್ ಲಕ್ಷ, ಭಗವದ್ ಲಕ್ಷ. ಮಾವಿದ ಪೂಗಿ ಫಲ, ಈ ಯುದ್ಧ ಧರ್ಮಕ್ಷೇತ್ರದಲ್ಲಿ ಧರ್ಮಯುದ್ಧವಾಗಲಿ, ಇದು ನನ್ನ ಆಶಯ. ಯಾವ ಕಾರಣಕ್ಕೂ ಅನೇಕ ಮಂದಿ ಈ ಹಳ್ಳಿಯವರು ಬದುಕುದು ಈ ಅಡಿಕೆ ಇಲ್ಲ ಅಂತ, ಅದಕ್ಕೊಂದು ಬೆಲೆ ಕಡಿಮೆ ಮಾಡಬೇಡ ನೀನು ಬೇರೆ ದೇಶದಿಂದ ತಂದು. ಅದು ಒಂದು ಪ್ರಾರ್ಥನೆ ಉಂಟು. ಅಧಿಕಾರದ ತ್ಯಾಗ ಮಾಡಿದ್ದೇನೆ ಕೃಷ್ಣ, ಅಧಿಕಾರವನ್ನು ಬಳಸಿದ ನಾಳೆ ಯುದ್ಧಕ್ಕೆ ಅಂತ ಬೇಡ. ನಿರ್ಣಯ ಇದು, ಮುಂದಿನ ಅಧಿಕಾರಿ ಯಾರು? ಧರ್ಮಾಧಿಕಾರಿ ಯಾರು? ನಿರ್ಣಯ ಮಾಡಲಿಕ್ಕೆ ನೀನು. ಆ ಅಧಿಕಾರದ ದ್ಯೋತಕವಾಗಿಯೇ ಈ ಭಾವವನ್ನು, ನನ್ನ ರಾಜಕೀಯ ಪ್ರಜ್ಞೆ ಅಲ್ಲ ರಾಜಕಾರಣದ ಭಾವನೆಯನ್ನು ಈ ವೀಳ್ಯದೊಟ್ಟಿಗಿಟ್ಟಿದ್ದೇನೆ. ಯಾರು ಅಂತ ನಿರ್ಣಯ ಮಾಡು, ಅತ್ಯಂತ ಸಂತೋಷದಿಂದ ಪ್ರೀತಿಯಲ್ಲೇ ನಿನ್ನನ್ನು ವಿರೋಧಿಸಿ. ಪ್ರಸಂಗ ಕೃಷ್ಣ ಸಂಧಾನ ಅಂತ ಹೇಳಿ ಎತ್ತಿಕೊಡ್ತೇನೆ ದೂರ ವೀಳ್ಯದಲ್ಲಿ. ಸ್ವೀಕರಿಸಿದ್ದೇನೆ. ಶಾಂತಿ ಸೌಹಾರ್ದವನ್ನು ಹೊತ್ತು ಆ ಸಂದೇಶವನ್ನು ಸಾಕಾರಗೊಳಿಸಿಕೊಳ್ಳುವಂತಹ ಉದ್ದೇಶದಿಂದಲೇ ಪ್ರಾಮಾಣಿಕವಾಗಿ ಬಂದ ಕೃಷ್ಣನಿಗೆ ಹಸ್ತಿನಾವತಿಯಿಂದ ಹೊಸಗೆಯಾಗಿ ಸಿಕ್ಕಿದ್ದು ರಣವೀಳ್ಯ. ಇದ್ದೀರಿ ಅನೇಕ ಮಹಾನುಭಾವರುಗಳು, ನೀವೇ ಕಲಿಸಿದ ಹುಡುಗ ಹೇಗೆ ಮಾತಾಡ್ತಾನೆ ನೋಡಿ. ನೀವೇ ನಿಮ್ಮ ಮಡಿಲಲ್ಲಿರಿಸಿ ಕಿವಿಗೆ ಪಾಠ ಬೋಧಿಸಿ ನೀತಿ ಕಲಿಸಿ ಬೆಳೆಸಿದ್ದೀರಿ ಹುಡುಗನನ್ನು, ಹೇಗೆ ಸಂತೋಷ ಪಡ್ತೀರಾ? ನೀವು ಬೆಳೆಸಿದಂತಹ ಹುಡುಗ ನಿಮ್ಮ ಉದ್ದೇಶಕ್ಕೆ ಬೇಕಾದಾಗ ಮಾತಾಡಿದನೋ, ಅಲ್ಲ ಅವನ ಉದ್ದೇಶಕ್ಕೆ ಬೇಕಾದಾಗ ನಿಮ್ಮನ್ನು ಸಿದ್ಧ ಮಾಡಿದನು? ಇದು ಪ್ರಧಾನ ಪ್ರಶ್ನೆ. ನಗೆ ಬರ್ತದೆ ಮಾತು ಕೇಳಿದರೆ. ಹಾಗೊಂದು ಮಾತಾಡಿದ, ನೀನು ಚಾಪೆ ಕೆಳಗೆ ಹೋದ್ರೆ ನಾನು ರಂಗವಲ್ಲಿಯ ಕೆಳಗೆ ಹೋಗಬಲ್ಲ, ನಾನು ಭೂಮಿಯೊಳಗೆ ಹೋಗಬಲ್ಲೆ, ಅದು ಗೊತ್ತಿಲ್ಲ ಅವನಿಗೆ. ರಂಗವಲ್ಲಿ ಕೆಳಗೆ ಮಾತ್ರ ಹೋಗಬಲ್ಲ. ಆಯ್ಕೆ ಅವಕಾಶ ನಿಮಗೆ ಕೊಡ್ತೇನೆ ರಣವೀಳ್ಯ, ನಾನು ಕೈಗೊಳ್ಳುವ ಕಾಲಕ್ಕಾದರೂ ಅವನು ಒಂದು ಮಾತು ಹೇಳಿದತ್ತೆ, ಅರಿವಿದ್ದೆ ಹೇಳಿದನು ಅರಿವಿಲ್ಲದೆ ಹೇಳಿದನು, ಅಧಿಕಾರ ತ್ಯಾಗ ಮಾಡಿದ್ದೇನೆ, ಅಧಿಕಾರದಿಂದ ಕೊಡ್ತಾ ಇಲ್ಲ. ಅಧಿಕಾರದಿಂದ ಕೊಡುವುದಿಲ್ಲ ಅಂತಂದರೆ ನೀವೆಲ್ಲ ಸ್ವತಂತ್ರರೇ. ಈಗ ನಾಳೆ ಸಿಂಹಾಸನಕ್ಕೆ ಬೇಕಾಗಿ ಕೈಯಲ್ಲಿ ಬಡಿಗೆ ಇಟ್ಕೊಂಡು ನೀವು ಬರಬೇಕಾದ ಅವಶ್ಯಕತೆ ಇಲ್ಲ, ಅಧಿಕಾರದಿಂದ ಕೊಟ್ಟದ್ದಲ್ಲವಲ್ಲ ಅವನು. ಹಾಗಿದ್ರೆ ನಿಮಗೆ ವ್ಯಕ್ತಿಗತವಾದಂತಹ ಸ್ವಾತಂತ್ರ್ಯವನ್ನು ಒಪ್ಪಿಕೊಟ್ಟಿದ್ದಾನೆ ಅಂತ. ನಿಮಗೆ ಅವ ಏನು ಸ್ವಾತಂತ್ರ್ಯ ಕೊಡುವುದು? ನೀವು ಅವನಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ಹೆಚ್ಚಾಯಿತು ಅಂತ ನಿಮಗೆ ಕಂಡ್ರೆ ನಾನು ಸರಿ. ಸ್ವಾತಂತ್ರ್ಯ ಸ್ವೇಚ್ಛೆಯಾಗಲಿಕ್ಕೆ ಬಹಳ ಸಮಯ ಬೇಕಾಗುವುದಿಲ್ಲ, ಸ್ವಲ್ಪ ಸಮಯ ಬೇಕಾಗುವುದು. ಕೊಟ್ಟ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಪರಿವರ್ತಿಸಿ ಮೋಡಿಯ ಮಾತುಗಳನ್ನಾಡಿದ ಕೃಷ್ಣ, ನೀನು ಒಳಗಿದ್ದುಕೊಂಡು ಹೇಳಿಸ್ತಿ, ನಿಮ್ಮ ಶ್ರದ್ಧೆಯನ್ನು ನೀವು ಮತ್ತೊಮ್ಮೆ ಪ್ರಶ್ನೆ ಮಾಡಬೇಕು. ನೀವು ಪೂಜೆ ಮಾಡಿದ ಕೃಷ್ಣ ಹೇಳ್ತಾನೆ ಯುದ್ಧ ಬೇಕು ಅಂತ, ಯುದ್ಧ ಬೇಕು ಅನ್ನುವ ಕೃಷ್ಣನನ್ನು ಪೂಜಿಸಿದ್ರು ನೀವು ಭೀಷ್ಮಾದಿಗಳು ಹೇಳಿ, ಅಲ್ಲಲ್ಲ ಯುದ್ಧ ಬೇಡ ಹೇಳುವ ಶಾಂತಿಪ್ರಿಯನಾದ ಕೃಷ್ಣನನ್ನಲ್ಲೂ ಪೂಜಿಸಿದ್ರು. ಭಗವಂತ ಅಂದರೆ ಕನ್ನಡಿ ಇದ್ದ ಹಾಗೆ, ಕನ್ನಡಿಯಲ್ಲಿ ಮುಖ ನೋಡಿದವ ಕನ್ನಡಿ ದೂರ್ಲಿಕ್ಕಿಲ್ಲ. ನಾ ಯಾಕೆ ಇಷ್ಟು ವಿಕಾರ ಕಾಣುತ್ತೆ? ಮುಖ ವಿಕಾರ ಆದರೆ ಕನ್ನಡಿಯಲ್ಲಿ ವಿಕಾರ ಕಾಣ್ತದೆ.
ದೇವರು ಕನ್ನಡಿ ಅಂತ ಹೇಳಿದ ಆ ಕಾರಣಕ್ಕೆ. ಅವನ ಹೃದಯದಲ್ಲಿದ್ದ ಹಂಬಲ ಯುದ್ಧ, ಅದಕ್ಕೆ ಬೇಕಾಗಿ ಎಲ್ಲರನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಮಗುಳನ್ನ ದೂರದಿರಿ, ಅವನು ಹೇಳ್ತಾನೆ ಮೋಕ್ಷ ಸಿಗ್ತದೆ ದೇವರೊಟ್ಟಿಗೆ ಹೋರಾಟ ಮಾಡಿದರೆ, ಇಲ್ಲ ದೇವರೊಟ್ಟಿಗೆ ಹೋರಾಟ ಮಾಡಿದರೆ ಮೋಕ್ಷ ಸಿಗ್ತದೆ ಅಂತ ಹೇಳಿದ್ದು ಇಲ್ಲವೇ ಇಲ್ಲ. ಅನೇಕ ಭವಗಳ ಜನ್ಮದ ಮೂಲಕವಾಗಿ ಕರ್ಮದ ಫಲವನ್ನು ಕಳಕೊಂಡು ಸಾಗಿದವನು, ತನ್ನದಲ್ಲ ಅನ್ನುವಂತಹ ಬಗೆಯಿಂದ ಬದುಕಿದವನು ಮಾತ್ರ ಮೋಕ್ಷವನ್ನು ಹೊಂದಬಲ್ಲ. ದೇವನಿಂದ ಸತ್ತವರೆಲ್ಲ ಮೋಕ್ಷ ಹೋಗಿದ್ದಾರೆ ಎಂದಕ್ಕೆ ಯಾವ ಆಧಾರವೂ ಇಲ್ಲ. ಇವನಿಗೆ ಸಿಗುವುದೇನು? ಮರಣವಂಬಯ ಸಿರ್ಪನೀ ಕಳಂ, ಮೋಕ್ಷ ಅಂತ ಹೆಸರಿಲ್ಲ ಅದಕ್ಕೆ, ಮರಣ ಮಾತ್ರ. ಮರಣ ಅಂದರೆ ಮತ್ತೆ ಹುಟ್ಟಲಿ ಕುಟ್ಟು ಅಂತಲೇ ಇರ್ತ. ಮರಣವೊಂಬಯ ಸಿರ್ಪ, ಆತ್ಮೋದ್ಧಾರಕ್ಕೆ ಕಾರಣವಾಗುವಂತಹ ನಿರ್ಣಯವನ್ನೆಲ್ಲ ಕೈಗೊಂಡದ್ದು. ಮಗುಳನ್ನ ದೂರದಿರಿ ಕೃಷ್ಣ, ನಿನ್ನನ್ನು ಅಷ್ಟು ವರ್ಷದಿಂದ ಪೂಜೆ ಮಾಡಿದ ನಮಗೆ ಕೊನೆಗೂ ನಮ್ಮ ಮುಂಭಾಗದಲ್ಲಿ ಮೊಮ್ಮಗನ ಹೆಣ ನೋಡುವಾಗಾಯ್ತಲ್ಲ ಅಂತ ನನ್ನ ಹತ್ರ ಕೇಳಬೇಕು. ನಿಮ್ಮ ಮೊಮ್ಮಗನ ಹೆಣ ನೋಡುವ ಪ್ರಾರಬ್ಧ ಉಂಟು ಅಂತಾದರೆ ನಿಮ್ಮ ನಿರ್ಣಯಕ್ಕೆ ಸಂಬಂಧಿಸಿದ್ದು. ಆಯ್ಕೆ ನಿಮಗೆ ಕೊಡ್ತೇನೆ, ಇಬ್ಬರು ನಿಮ್ಮ ಮೊಮ್ಮಕ್ಕಳೇ. ಧರ್ಮಕ್ಕೆ ಬೇಕಾಗಿ ತನಗೆ ಸಿಗಬೇಕಾದಂತಹ ಭೂಮಿಯಲ್ಲಾದರೂ ಎಲ್ಲವನ್ನು ಬಿಟ್ಟುಕೊಟ್ಟು 5 ಗ್ರಾಮ ಸಾಕು ಅಂತ ಹೇಳುವ ಧರ್ಮರಾಯ ನಿಮಗೆ ಬೇಕೋ? ಅಧರ್ಮವಾದರೂ ಸರಿ, ಇನ್ನೊಬ್ಬರ ಭೂಮಿಯು ತನಗೆ ಬೇಕು ಅನ್ನುವುದಕ್ಕಾಗಿ ಹೋರಾಟ ಮಾಡ್ತೇನೆ ಅನ್ನುವ ಸುಯೋಧನ ನಿಮಗೆ ಬೇಕು. ಆಯ್ಕೆ ನಿಮಗೆ ಬಿಟ್ಟದ್ದು. ರಣವೀಳ್ಯ ಕೊಟ್ಟಿದ್ದಾನಂದರೆ ರಣವೇ ಆಗಬೇಕು ಅಂತ ಇಲ್ಲ. ನಾಳೆಯೂ ಇದನ್ನು ಸೌಹಾರ್ದದ ವೀಳ್ಯವನ್ನಾಗಿ ಒಪ್ಪಿಕೊಳ್ಳುವಂತಹ ಹೃದಯವಂತಿಕೆ ನಮ್ಮಲ್ಲಿ ಊರ್ಜಿತದಲ್ಲಿ ಉಂಟು. ಯುದ್ಧ ಬೇಡ ಅಂತ ನೀವು ಯುದ್ಧ ತೊಡಗಿದ ಮೇಲೆ ಬಂದು ಹೇಳಿದರು. ಪಾಂಡವರನ್ನು ಸಮಾಧಾನಿಸುವಂತಹ ಹೊಣೆಯನ್ನು ಹೊತ್ತುಕೊಂಡು ಇದರಿಂದ ನಿರ್ಗಮಿಸ್ತೇನೆ ಲೋಕಕ್ಕೆ. ಮಾಡಬೇಡಿ, ಸಭಾ ವಿಸರ್ಜನೆ ಮಾಡಿಲ್ಲ, ಯುದ್ಧವೇ ಆಗ್ತದೆ. ಇನ್ನು 15 ದಿವಸ ಕಳೆದರೂ ಸಂಧಾನ ಆಗೋದಿಲ್ಲ. ಹಸ್ತಿನಾವತಿಯ ಸಭೆ ವಿಸರ್ಜನೆ ಮಾಡಿದ್ದೇನೆ, ಆದರೆ ಧನ್ಯವಾದ ಹೇಳಿಕೊಂಡು ಇವರ ಉದ್ಘಾಟನೆ ಮಾಡಿದ್ದೀನಿ ಸರ್. ಒಂದು 3 ಕಾಲು ಗಂಟೆ ಕೂತಲ್ಲ ಸರ್, ನೀವು ಏನು ಹೇಳಬೇಕು? 10 ಬೆರಳುಗಳು ತಮ್ಮ ಶ್ರದ್ಧೆ, ತಮ್ಮ ಕಾಳಜಿ, ತಮ್ಮ ಉಪಸ್ಥಿತಿಗೆ ಕಾರ್ಯಕ್ರಮಕ್ಕೆ ದಿವ್ಯತೆ ಮತ್ತು ಭವ್ಯತೆ ಬಂತು. ಒಂದು ತಾಳಮದ್ದಳ ಪ್ರಕಾರವನ್ನು ನೀವು ಆಸ್ವಾದಿಸಿದ್ದೀರಿ. ನಮ್ಮ ಸುಧಾಕರ ಪೈ ಹೇಳುತ್ತಾರೆ 1917ರಲ್ಲಿ ಇದು ವಿಧಾನಸಭೆ ಆಗಿತ್ತು ಅಂತ. ಸರಿಯಲ್ಲ ಸರ್? ಹಾಗಾದರೆ ಎಷ್ಟು ಹಳೆಯ ಕಲೆ ಒಂದು ಇವತ್ತು ವಕೀಲರ ಸಂಘದ ಮೂಲಕವಾಗಿ ನಮ್ಮ ಸುಧಾಕರ ಪೈಗಳ ಆಯೋಜನೆ, ಅದಕ್ಕೆ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರಣ ಆದದ್ದು. ರಾಜೇಶ್ ರೈಗಳನ್ನು ನೆನಪಿಸಬೇಕು, ಅನಿವಾರ್ಯ ಕಾರಣದ ಇಲ್ಲ. ವಿಠಲಶಾಸ್ತ್ರಿಗಳು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ, ಅದರ ಈ ರಜತದ ಅಭಿಯಾನದಲ್ಲಿ ಇದರೊಳಗಾದದ್ದು, ಇದು ಸಾರ್ವಕಾಲಿಕ ದಾಖಲೆಯಾಗಿದೆ ಯಕ್ಷಗಾನದ ಇತಿಹಾಸದಲ್ಲಿ. ಎಲ್ಲ ನ್ಯಾಯಮೂರ್ತಿಗಳು ಬಂದು ಸಾನ್ನಿಧ್ಯ ವಹಿಸಿ ಹೊರಟು, ಇದಕ್ಕಿಂತ ದೊಡ್ಡದೆಂತದ್ದು ಬೇಕಾಗಿ. ಹಿರಿಯ ವಕೀಲರುಗಳು, ಹೊಸ ತಲೆಮಾರಿನ ವಕೀಲರುಗಳು, ಮಹಾನಗರದ ಇಷ್ಟು ಮಂದಿ ಕಲಾಪೋಷಕರು ಸಾಕ್ಷಿಗಳಾಗಿದ್ದೇವೆ. ಅಡ್ವೊಕೇಟ್ ಜನರಲ್ ಅರುಣ್ ಶ್ಯಾಮ್ ಅವರಿದ್ದರು, ಕಲಾಪೋಷಕರಾದ ವಿಶ್ರಾಂತ IAS ಅಧಿಕಾರಿ ಶ್ಯಾಮ್ಭಟ್ರ ಇದ್ದಾರೆ. ಬುದ್ಧಿ ತಿಳಿದಿಂದ ಯಕ್ಷಗಾನವನ್ನು ಪ್ರೀತಿಸಿದವರು, ಆರಾಧಿಸಿದವರು, ಕಲೆಗೆ ದೊಡ್ಡ ನೆರವನ್ನು ಕೊಟ್ಟವರು ಕೂತಿದ್ದಾರೆ. ಬಂದು ಒಂದು ಟ್ರಸ್ಟ್ ಮಾಡಿ ಯಕ್ಷಗಾನ ಲೋಕಕ್ಕೆ ದೊಡ್ಡ ಆಧಾರವನ್ನು ಎಲ್ಲ ಕೊರೋನಾನಂತ ಸಂದರ್ಭದಲ್ಲಿ ಕೊಡುತ್ತಿರುವ ಸತೀಶ್ ಶೆಟ್ಟರು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅನೇಕ ಜನ ಮೊನ್ನೆಯಿಂದ ಇದ್ದಾರೆ. ಪ್ರಚಾರ ಮಾಡೋದು, ಇದು ಚಂದ ಆಗಬೇಕು, ಕೋರ್ಟಿನೊಳಗೆ ಹೋಗೋದು, ಜಡ್ಜರು ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಿಮಗೆ ಮಾತ್ರ ಅಲ್ಲ, ನಿಲ್ಲಿಸಿದ್ದ ಈಗ ಆರ್ಡರ್ ಹೇಳಿದರೆ ನಮ್ದು ಸುದ್ದಿ ಇಲ್ಲ. ಕೂತಿದ್ದಿರಲ್ಲ ಸರ್, ನಿಮ್ಮ ತಾಳ್ಮೆಗೆ ಏನು ಹೇಳಬೇಕು ನಾನು? ನಿಮ್ಮ ತಾಳ್ಮೆಯೇ ಒಳ್ಳೆಯ ಜಡ್ಜ್ಮೆಂಟ್ ಬರಲಿಕ್ಕೆ ಕಾರಣ ಕೋರ್ಟಿನಲ್ಲಿ. ನೀವು ತಾಳ್ಮೆ ತಪ್ಪಿದ್ರೆ ಸತ್ಯ ಸುಳ್ಳು ಆಗ್ತದೆ, ಸುಳ್ಳು ಸತ್ಯ ಆಗ್ತದೆ. ಆ ಕಾರಣದಿಂದ ತಮ್ಮ ನ್ಯಾಯಮೂರ್ತಿಗಳಿಂದ ತೊಡಗಿ ಎಲ್ಲರ ಶ್ರದ್ಧೆ, ಪಾಲ್ಗೊಳ್ಳುವಿಕೆ, ಪ್ರೀತಿ, ನೀವು ಎಂಜಾಯ್ ಮಾಡಿದ್ದನ್ನು ಚಪ್ಪಾಳೆಯ ಮೂಲಕ ತಿಳಿಸಿದ್ದೀರಿ. ಅದಕ್ಕೆ ಬೇಕಾಗಿ ನಮ್ಮ ಎಲ್ಲ ತಂಡದ ಪರವಾಗಿ, ಉರಿಯ ವಿಠಲಶಾಸ್ತ್ರಿ ಪ್ರತಿಷ್ಠಾನದ ಪರವಾಗಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಬಹುಮಾನಿಸಿ, ತಮಗೆ ಕರ ಜೋಡಿಸಿ ಶಿರಸಾರ್ಥ ಸುಧಾಕರ್ ಪೈಗಳಿಗೆ ಧನ್ಯವಾದ ಹೇಳಬೇಕು. ಪುನಃ ಹೇಳಿದರೆ ನಮ್ಮ ವ್ಯವಹಾರ ಮುಗಿಯಿತು ಅಂತ ಅರ್ಥ. ಇದು 100 ಆಗಬೇಕಿದ್ರೆ ನೀವು ಬೇಕಲ್ಲ, ಆ ಅಪ್ಲಿಕೇಶನ್ ಇಟ್ಟು. ಹೌದು, ಮತ್ತೊಮ್ಮೆ ಒಳ್ಳೆ ಧ್ವನಿ ಕೊಟ್ಟಿದ್ದೀರಿ ಸ್ವಾಮಿ. ತಲೆ ತಗ್ಗಿಸ್ತೇನೆ, ಆಯಸ್ಸು ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಒಬ್ಬ ಭಗವಂತ ಇದ್ದಾನಲ್ಲ ಅವ ಅನುಗ್ರಹಿಸಿದಂತ ಪ್ರಾರ್ಥನೆ ಮಾಡಿ ಸರ್ ಮಂಗಳ ಪಡುವ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ
ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಕರದುಳು ಭೂಷಣ ಕುಮಾರ ಗಜವದನ ಕರ ಕಮಲ ಆರತಿ ಆರತಿ ಬೆಳಗಿರೆ